ಪ್ರೀತಿಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಮೇನಲ್ಲಿ ನೀಡ್ತಕ್ಕಂಥ ಎಕ್ಸಾಮಿನೇಷನಿಗೆ ಈಗಾಗಲೇ ನೀವೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ ಬರಲಿಕ್ಕೆ ನಾವು ಕೆಲವು ಟಿಪ್ಸನ್ನು ಕೊಡ್ತಾ ಇದ್ದೇವೆ ನೀವು ಅದನ್ನು ಫಾಲೋ ಮಾಡೋದಾದರೆ ಕಡಿಮೆ ಅವಧಿನಲ್ಲಿ ಓದ್ಕೊಂಡಿರ್ತಕ್ಕಂಥ ವಿಷಯದಿಂದ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು ಸ್ವಲ್ಪ ಚಂದ ಮಾಡಿ ಕೇಳಿಸ್ಕೊಳ್ಳಿ ಈ ವರ್ಷದ ದ ಸ್ಪೆಷಲ್ ಟೈಪ್ ಆಫ್ ಕ್ವಶನ್ ಪೇಪರ್ ಅದರಲ್ಲಿ ಒಂದು ಕೆಲವು ಮಾರ್ಪಾಡುಗಳನ್ನು ನಮ್ಮ ಪಿ ಯು ಬೋರ್ಡ್ನವ್ರು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ತನಕ ಏನು ಬರ್ತಾ ಬರ್ತಾಯಿತ್ತು ಅಂದರೆ ಟೋಟಲಿ ಬಯಾಲಜಿನಲ್ಲಿ ನೂರ ಐದು ಮಾರ್ಕ್ಸ್ ಕ್ವೆಶನ್ ಇರ್ತಿತ್ತು ನಿಮ್ಮ ಪೇಪರ್ನಲ್ಲಿ ಟೋಟಲಿ ನೀವು ಎಪ್ಪತ್ತು ಮಾರ್ಕ್ಸಿಗೆ ಕ್ವಶನನ್ನು ಅಂದರೆ ಮಾರ್ಕ್ಸಿಗೋಸ್ಕರ ಬರೀಬೇಕಾಗಿತ್ತು ಸೊ ದಿಸ್ ಇವರ್ ಚಾಯ್ಸಸ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ ಟೋಟಲಿ ಒನ್ ಫಾರ್ಟಿ ಮಾರ್ಕ್ಸಿನ ಕ್ವಶನ್ಸ್ ಇರ್ತದೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇಲ್ಲೂ ಸಹ ನೀವು ಬರಿಬೇಕಾಗಿದ್ದು ಸೆವೆಂಟಿ ಮಾರ್ಕ್ಸಿಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಇನ್ ದ ಕ್ವೆಶನ್ ಪೇಪರ್ ವಿಲ್ ಬಿ ಫಿಫ್ಟಿ ಅಷ್ಟು ಕ್ವಶನ್ ಇರ್ತದೆ ಕಳೆದ ಸಾರಿಗೂ ಈ ಸಾರಿಗೆ ವ್ಯತ್ಯಾಸ ಏನಂದರೆ ಕಳೆದ ವರ್ಷದ ಕ್ವಶನ್ ಪೇಪರ್ಗಳಲ್ಲೆಲ್ಲ ಒಂದು ಮಾರ್ಕ್ಸಿನ ಹತ್ತು ಕ್ವೆಶನ್ಸನ್ನು ಕೊಡ್ತಾಯಿದ್ರು ನೀವು ಹತ್ತನ್ನು ಆನ್ಸರ್ ಮಾಡಬೇಕಿತ್ತು ಎರಡು ಮಾರ್ಸಿನ ಎಂಟು ಕ್ವಶನ್ ಕೊಡ್ತಾಯಿದ್ರು ಐದನ್ನು ನೀವು ಆನ್ಸರ್ ಮಾಡಬೇಕಾಗಿತ್ತು ಮೂರು ಮಾರ್ಸಿನ ಎಂಟು ಕ್ವಶನ್ ಕೊಡ್ತಾಯಿದ್ರು ಅದರಲ್ಲಿ ಐದನ್ನು ನೀವು ಆನ್ಸರ್ ಮಾಡಬೇಕಾಗಿತ್ತು ಐದು ಮಾರ್ಸಿನ ನಾಲ್ಕು ಕ್ವೆಶನ್ ಬರೀಬೇಕಿತ್ತು ನಿಮಗೆ ಆರು ಕ್ವಶನ್ ಕೊಡ್ತಾ ಇದ್ದರು ಮತ್ತೊಂದು ಸೆಕ್ಷನ್ನಲ್ಲಿ ಐದು ಮಾರ್ಸಿನ ಮೂರು ಕ್ವೆಶನ್ ಬರೀಬೇಕಿತ್ತು ಐದು ಕ್ವೆಶನ್ ಕೊಡ್ತಾ ಇದ್ದರು ಈ ಸರಿ ಅದು ಸ್ವಲ್ಪ ವ್ಯತ್ಯಸ್ತವಾಗಿದೆ ಒಂದು ಮಾರ್ಸಿನ ಹದಿನೈದು ಕ್ವೆಶನ್ ಕೊಡ್ತಾರೆ ನೀವು ಹತ್ತು ಕ್ವಶನ್ ಬರೆದ್ರೆ ಸಾಕು ಹಾಗಾಗಿ ಈ ಸಾರಿ ಎಪ್ಪತ್ತಕ್ಕೆ ಎಪ್ಪತ್ತು ಮಾರ್ಕ್ಸನ್ನು ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ಬಟ್ ಅದರಲ್ಲೂ ಸಹ ನೀವು ಕೆಲವೊಂದು ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಈಸಿಯಾಗಿ ನೀವು ಆ ಟಾರ್ಗೆಟನ್ನು ಮುಟ್ಬೋದು ಟೂ ಮಾರ್ಸಿನ ಹತ್ತು ಕ್ವಶನ್ ಕೊಟ್ಟಿರ್ತಾರೆ ನೀವು ಐದನ್ನು ಮಾತ್ರ ಅಟೆಂಡ್ ಮಾಡಿದ್ರೆ ಸಾಕು ಮೂರು ಮಾರ್ಕ್ಸಿನ ಹತ್ತು ಕ್ವೆಶನ್ ಕೊಟ್ಟಿರ್ತಾರೆ ಅದರಲ್ಲೂ ನೀವು ಐದನ್ನು ಅಟೆಂಡ್ ಮಾಡಿದ್ರೆ ಸಾಕು ಐದು ಮಾರ್ಸಿನ ಎಂಟು ಕ್ವಶನ್ ಕೊಟ್ಟಿರ್ತಾರೆ ಫಿಫ್ಟಿ ಪರ್ಸೆಂಟ್ ಚಾಯ್ಸ್ ಉಂಟು ನಾಲ್ಕು ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕು ಮತ್ತು ಲಾಸ್ಟ್ ಪಾರ್ಟ್ನಲ್ಲಿ ಫೈವ್ ಮಾರ್ಸಿನ ಸೆವೆನ್ ಕ್ವೆಶನ್ ಕೊಟ್ಟಿರ್ತಾರೆ ನೀವು ಅದರಲ್ಲಿ ಮೂರನ್ನು ಅಟೆಂಡ್ ಮಾಡಿದ್ರೆ ಸಾಕು ಸೊ ಇದು ಕ್ವೆಶನ್ ಪೇಪರ್ನ ಔಟ್ಲೈನ್ ಈಗ ನೀವು ಎಕ್ಸಾಮಿನೇಷನ್ ಪ್ರಾರಂಭ ಆದ ತಕ್ಷಣ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಂದು ಮಾರ್ಕ್ಸಿನ ಕ್ವೆಶನಿಂದ ಪ್ರಾರಂಭ ಮಾಡ್ಕೊಂಡು ಹೋಗ್ತಾರೆ ಹಾಗಾದರೂ ಮಾಡ್ಬೋದು ನೀವು ಫಸ್ಟ್ ನಾನು ಟೂ ಮಾರ್ಕ್ಸಿಂದ ಅಟೆಂಡ್ ಮಾಡ್ತೇನೆ ಸರ್ ಅಂದರೆ ಅದಕ್ಕೂ ಅವಕಾಶ ಇದೆ ಮೂರು ಮಾರ್ಕ್ಸಿಂದ ನಾನು ಪ್ರಾರಂಭ ಮಾಡ್ತೇನೆ ಅಂದರೆ ಅದಕ್ಕೂ ಅವಕಾಶ ಇದೆ ನಾನು ಐದು ಮಾರ್ಕ್ಸಿಂದ ಪ್ರಾರಂಭ ಮಾಡ್ತೇನೆ ಅಂದರೆ ಅದಕ್ಕೂ ಅವಕಾಶ ಇದೆ ಇದಕ್ಕೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ನಿಮಗೆ ಯಾವ ಕ್ವೆಶನಿಂದ ಪ್ರಾರಂಭ ಮಾಡಬೇಕಂತ ಅನಿಸುತ್ತೋ ನೀವು ಆ ಕ್ವಶನ್ ಪ್ಯಾಟ್ರನ್ನೇ ಸ್ಟಾರ್ಟ್ ಮಾಡ್ಬೋದು ಅಥವಾ ನಾನು ಒಂದು ಒಂದು ಮಾರ್ಕ್ಸ್ ಕ್ವಶನ್ ಒಂದು ಬರೀತಾನೆ ಎರಡು ಮಾರ್ಕ್ಸ್ ಕ್ವೆಶನ್ ಬರೀತಾನೆ ಮೂರು ಮಾರ್ಕ್ಸ್ ಕ್ವಶನ್ ಮತ್ತೊಂದು ಬರೀತಾನೆ ಆಮೇಲೆ ಮತ್ತೆ ಕ್ವಶನ್ ಬೇರೆ ಆ ಇಂಟರ್ಪ್ರೇಟ್ ಮಾಡಿ ಮಾಡಿ ಅಂದರೆ ಅದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ಅದೆಲ್ಲ ನೀವು ಕ್ವೆಶನನ್ನು ನಿಮಗೆ ಹೇಗೆ ಬೇಕಾದ್ರೆ ಬರಿಬೋದು ಆದರೆ ಕೆಲವು ವಿಷಯಗಳನ್ನು ನೀವು ಮನಸ್ಸಲ್ಲಿ ಕರೆಕ್ಟಾಗಿ ಕಟ್ಟಿ ಮಾಡ್ಕೊಳ್ಳಿ ಮೊದಲನೇ ಪಾರ್ಟ್ನಲ್ಲಿ ಪಾರ್ಟ್ ಎನಲ್ಲಿ ಹದಿನೈದು ಕ್ವಶನ್ ಕೊಟ್ಟಿದ್ದಾರೆ ನೀವು ಹತ್ತು ಕ್ವಶನ್ ಬರೀಬೇಕು ದಯವಿಟ್ಟು ಹದಿನೈದು ಕ್ವೆಶನನ್ನು ನಾನು ಕಂಪ್ಲೀಟ್ ಬರೆದು ಬಿಡ್ತೇನೆ ಆಮೇಲೆ ಎರಡು ಮಾರ್ಸಿನ ಹತ್ತನ್ನು ಬರೀತಾನೆ ಮೂರು ಮಾರ್ಕ್ಸನ್ನು ಹತ್ತನ್ನು ಬರೀತಾನೆ ಅಂತ ಮೊದಲನೇ ಸರಿ ಬರೆಯೋಕೋಗ್ಬೇಡಿ ಫಸ್ಟು ಒಂದು ಮಾರ್ಸಿನ ಹತ್ತನ್ನು ಮಾತ್ರ ಟೂ ಮಾರ್ಸಿನ ಫೈವ್ ತ್ರೀ ಮಾರ್ಕ್ಸಿನ ಫೈವ್ ಆಮೇಲೆ ಫೈವ್ ಮಾರ್ಕ್ಸಿನ ಫೋರ್ ನೆಕ್ಸ್ಟ್ ಫೈವ್ ಮಾರ್ಸಿನ ತ್ರೀ ಈ ಪ್ಯಾಟ್ರನಲ್ಲಿ ಕ್ವಶನನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮಗೆ ಎಕ್ಸ್ಟ್ರಾ ಬರೀಬೇಕು ಅಂತ ಏನಾದರೂ ಆಸೆ ಆದರೆ ಯು ಸ್ಟಾರ್ಟ್ ಅಗೇನ್ ಆಮೇಲೆ ಬರೀರಿ ಫಸ್ಟ್ ನೀವು ಎಪ್ಪತ್ತು ಮಾರ್ಸಿನ ಆರ್ಡ್ರ್ ಪ್ರಕಾರ ಕ್ವಶನ್ಗಳನ್ನು ಬರೆದ ಮೇಲೆ ಎಕ್ಸ್ಟ್ರಾ ಕ್ವೆಶನನ್ನು ನಂತರ ಪ್ರಾರಂಭ ಮಾಡಿ ಎಕ್ಸ್ಟ್ರಾ ಕ್ವಶನನ್ನು ಪ್ರಾರಂಭ ಮಾಡುವಾಗ ಒನ್ ಮೋರ್ ಥಿಂಗ್ ನೀವು ಕರೆಕ್ಟಾಗಿ ನೆನ್ಪಿಡಬೇಕು ಅದೇನಂದರೆ ಒಂದು ಮಾರ್ಕ್ಸ್ ಕ್ವೆಶನ್ಗಳಲ್ಲಿ ನಿಮ್ಮ ಹತ್ರ ಐದು ಕ್ವಶನ್ ಉಳ್ಕೊಂಡಿದೆಯಲ್ಲ ಅದರಿಂದ ಒಂದೋ ಎರಡು ಅಥವಾ ಮೂರನ್ನು ಮಾತ್ರ ಅಟೆಂಡ್ ಮಾಡಿ ಎರಡು ಮಾರ್ಸಿಂದ ಒಂದನ್ನು ಎಕ್ಸ್ಟ್ರಾ ಅಟೆಂಡ್ ಮಾಡಿ ಮೂರು ಮಾರ್ಸಿಂದ ಒಂದನ್ನು ಎಕ್ಸ್ಟ್ರಾ ಅಟೆಂಡ್ ಮಾಡಿ ಐದು ಮಾರ್ಕ್ಸಿನ ಫಸ್ಟ್ ಫೇಸಿಂದ ಒಂದು ಕ್ವಶನ್ ಅಟೆಂಡ್ ಮಾಡಿ ಐದು ಫೇ ಐದು ಮಾರ್ಕ್ಸಿನ ಸೆಕೆಂಡ್ ಫೇಸಿಂದ ಮತ್ತೊಂದು ಕ್ವಶನ್ ಅಟೆಂಡ್ ಮಾಡಿ ಇವಾಗ ನಿಮಗೆ ಬೈ ಚಾನ್ಸ್ ಎಲ್ಲಾದರೂ ನೀವು ಫಸ್ಟ್ ಅಟೆಂಡ್ ಮಾಡಿದ ಕ್ವಶನಲ್ಲಿ ತಪ್ಪಾಗಿದ್ದರೆ ಎರಡನೇ ಚಾಯ್ಸಿನ ಕ್ವಶನ್ ನೀವು ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ ನಿಮಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ನಿಮಗೆಲ್ಲ ಗೊತ್ತುಂಟು ಬರೀ ಎರಡು ಒಂದು ಐದು ನನಗೆ ಎಲ್ಲ ಗೊತ್ತುಂಟು ಗೊತ್ತುಂಟಂದು ಬರೀ ಅದನ್ನೇ ಬರ್ಕೊತ ಕೂತ್ಕೊಂಡ್ರೆ ನಿಮ್ಮ ಮೂರು ಮಾರ್ಕ್ಸಲ್ಲಿ ಆಲ್ರೆಡಿ ಬರ್ತಿದ್ದೀರಾ ಒಂದು ತಪ್ಪಾಗ್ಬಿಟ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಹೋಗ್ತದೆ ಅದರಿಂದ ಆ ಪ್ಯಾಟ್ರನ್ ಅಥವಾ ವೇ ಆಫ್ ಆನ್ಸರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೊಡಬೇಕು ನೀವು ಒನ್ ಮಾರ್ಕ್ಸ್ ಕ್ವಶನ್ ನಿಮಗೆ ಬರ್ತಿತ್ತು ಅಯ್ಯೋ ಬೈ ಚಾನ್ಸ್ ಮರ್ತೋಯ್ತು ಅಯ್ಯೋ ಅಂತೇಳಿ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಬೇಡಿ ಆ ಕ್ವಶನ್ಗೆ ಅಲ್ಲಿ ನಂಬರ್ ಹಾಕಿ ನೆಕ್ಸ್ಟ್ ಕ್ವಶನ್ ಬರೋ ಕ್ವಶನ್ ಬರ್ಕೊತ ಹೋಗಿ ಇಲ್ಲಾಂದ್ರೆ ಏನು ಮಾಡ್ತೀರಾ ಅಂದರೆ ನೀವು ಕ್ವಶನ್ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಎರಡು ಮೂರು ನಿಮಿಷ ಕಳ್ಕೊಳ್ತೀರಾ ಆ ಎರಡು ಮೂರು ನಿಮಿಷ ತುಂಬ ವ್ಯಾಲ್ಯೂಬಲ್ ಅದರಿಂದ ಒಂದು ಕ್ವಶನ್ ಬರೀರಿ ಅದು ಬಂತು ಎರಡನೇ ಕ್ವಶನ್ ನನಗೆ ನೆನಪಾಗ್ತಾ ಇಲ್ಲ ಬರಬೇಕಿತ್ತು ಹಾಗೆ ಯಾವುದೋ ಒಂದು ಪಾರ್ಟ್ ಮಾಡ್ತೋಯ್ತು ನೋ ಡೋಂಟ್ ವರಿ ಅಬೌಟ್ ದಟ್ ಒನ್ ಬಿಟ್ಬಿಡಿ ಮುಂದಿನ ಕ್ವಶನಿಗೆ ಹೋಗಿ ಹಾಗೆ ಅನುಮಾನ ಬಂದರೆ ಚಾಯ್ಸಿನಿಂದ ಕ್ವಶನ್ ಆರಿಸ್ಕೊಂಡು ಬರೀರಿ ನಿಮಗೇನೂ ತೊಂದರೆ ಇಲ್ಲ ಯಾವುದೇ ಕ್ವಶನಿಗೋಸ್ಕರ ನೀವು ತುಂಬ ಕೂತ್ಕೊಂಡು ಯೋಚನೆ ಮಾಡೋ ಕೆಲಸ ಮಾಡಬೇಡಿ ಯಾಕೆಂದರೆ ಟೈಮ್ ನಿಮಗಿರ್ತಕ್ಕಂಥದ್ದು ಮೂರು ಗಂಟೆ ಹದಿನೈದು ನಿಮಿಷ ಕೊಟ್ಟಿರ್ತಾರೆ ಹದಿನೈದು ನಿಮಿಷ ಕ್ವೆಶನ್ ಪೇಪರ್ ಓದಲಿಕ್ಕಿರ್ತದೆ ಇರ್ತದೆ ಮೂರು ಗಂಟೆ ನಿಮಗೆ ಬರೀಲಿಕ್ಕಿರ್ತದೆ ಮೂರು ಗಂಟೆನಲ್ಲಿ ನೀವೆಲ್ಲ ಕ್ವೆಶನ್ ಅಟೆಂಡ್ ಮಾಡಬೇಕು ಆವಾಗ ನಿಮ್ಮ ಮನಸ್ಸಿನಲ್ಲೇ ಒಂದು ನಂಬರ್ನ ಹಾಕ್ಕೊಂಡೋಗಿ ಒಂದು ಮಾರ್ಕ್ಸ್ ಕ್ವಶನನ್ನು ನಾನು ಅಟೆಂಡ್ ಮಾಡಲಿಕ್ಕೆ ನಾನು ಒಂದು ನಿಮಿಷ ತೊಗೊಳ್ತೇನೆ ಎರಡು ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡಲಿಕ್ಕೆ ಎರಡರಿಂದ ಮೂರು ನಿಮಿಷ ತೊಗೊಳ್ತೇನೆ ಮೂರು ಮಾರ್ಕ್ಸ್ ಕ್ವೆಶನ್ ಅಟೆಂಡ್ ಮಾಡಲಿಕ್ಕೆ ಮೂರರಿಂದ ನಾಲ್ಕು ನಿಮಿಷ ತಗೊಳ್ತೇನೆ ಐದು ಮಾರ್ಕ್ಸ್ ಕ್ವೆಶನ್ ಅಟೆಂಡ್ ಮಾಡಲಿಕ್ಕೆ ಐದರಿಂದ ಎಂಟು ಮಿನಿಟ್ಸನ್ನು ತೊಗೊಳ್ತೇನೆ ಇಷ್ಟರಲ್ಲಿ ನಿಮ್ಮ ಕ್ವಶನ್ಸನ್ನು ಮುಗಿದು ಮುಗಿದು ತಿರು ಮುಗಿತಾ ಇರಬೇಕು ಹೀಗೆ ನೀವು ಟೈಮನ್ನು ಸೆಟ್ ಮಾಡ್ಕೊಂಡು ಬರೆದ್ರೆ ಮಾತ್ರ ನಿಮಗೆ ಚಾಯ್ಸನ್ನು ಬರೆಯೋದಕ್ಕೆ ಅವಕಾಶ ಸಿಗತ್ತೆ ನಿಮ್ಮ ಎಲ್ಲ ಕ್ವೆಶನ್ಸು ಕಂಪ್ಲೀಟ್ ಆಗ್ತದೆ ಹಾಗೆ ಮತ್ತೊಂದು ಅದು ಫೋರ್ ಮಾರ್ಕ್ಸ್ ಆಗಲಿ ಫೈವ್ ಮಾರ್ಕ್ಸ್ ಆಗಲಿ ನಾವು ನೋಡಿದ ತಕ್ಷಣ ಕೆಲವೊಮ್ಮೆ ಕೆಲ ಮಕ್ಕಳು ತುಂಬ ಓದ್ಕೊಂಡು ಬಂದಿರ್ತಾರೆ ಏನು ಪೇಪರ್ ನೋಡಿದ ತಕ್ಷಣ ಒಂದು ಸರಿ ಆಗಿಬಿಡ್ತಾರೆ ನನಗೇನು ಗೊತ್ತಿಲ್ಲದಂಗೆ ಆಗ ಟೆನ್ಷನ್ ಆಗಬೇಡಿ ಪ್ಯಾನಿಕ್ ಆಗಬೇಡಿ ಒಂದು ನಿಮಿಷ ಕೂತ್ಕೊಳ್ಳಿ ಯೋಚನೆ ಮಾಡಿ ಆ ಕ್ವಶನ್ ಪೇಪರ್ನಲ್ಲಿ ಯಾವ ಕ್ವಶನ್ ನಿಮಗೆ ಗೊತ್ತಾಗತ್ತೋ ಅದನ್ನು ಸ್ಟಾರ್ಟ್ ಮಾಡಿಬಿಡಿ ಟೆನ್ಷನ್ ಮಾಡೋದು ಅಳೋದು ಮತ್ತೊಂದು ಮಗದೊಂದು ಹೆಚ್ಚಿನ ಮಕ್ಕಳೆಲ್ಲ ಪ್ಯಾನಿಕ್ ಆಗಿಯೇ ತಮ್ಮ ಮಾರ್ಕ್ಸನ್ನು ಕಳ್ಕೊಳ್ತಾರೆ ಒಂಥರ ಆಂಗ್ಸೈಟಿ ಏನು ಬೇಡ ಫ್ರೀಯಾಗಿ ಕೂತ್ಕೊಳ್ಳಿ ಬಿ ಫ್ರೀ ಸೊ ಎಕ್ಸಾಮಿಗೆ ಅಟೆಂಡ್ ಮಾಡುವಾಗ ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿರ್ಬೇಕು ಮಕ್ಕಳೇ ಅಟ್ಲೀಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನಿಮಗೆ ನಿದ್ರೆ ಇರಬೇಕು ಹೆಚ್ಚಿನ ಮಕ್ಕಳು ಏನು ತಿಳ್ಕೊತಾರೆ ನಿದ್ರೆ ಬಿಟ್ಟು ನಾನು ಹೆಚ್ಚಾಗಿ ರಾತ್ರಿ ಪೂರ್ತಿ ಓದಿದ್ರೆ ಚೆನ್ನಾಗಿ ಎಕ್ಸಾಮ್ ಮಾಡ್ತೀನಿ ಅಂತ ಬೇಡ ನಿಮಗೆ ರೆಸ್ಟ್ ಬೇಕು ಹಿಂದಿನ ದಿನ ಅಟ್ಲೀಸ್ಟ್ ಒಂದು ಸಿಕ್ಸ್ ಅವರ್ಸ್ ಬೇಡ ಫೈವ್ ಅವರ್ಸ್ ಆದರೂ ನಿದ್ರೆ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಕಾಲೇಜಿನ ಮುಂದೆ ಬಂದಿತ್ಕೊಂಡು ಹೆಚ್ಚಿನ ಪುಸ್ತಕವನ್ನು ಓದಲಿಕ್ಕೆ ಇಷ್ಟಪಡಬೇಡಿ ಬಂದು ಮುತ್ಕೊಂಡ ತಕ್ಷಣ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಹತ್ರ ನೀನು ಇದು ಇದೋದಿಯಾ ಅದು ಅಂತ ಕೇಳ್ತಕ್ಕಂಥ ಕ್ವಶನಿಗೂ ಹೋಗ್ಬೇಡಿ ಯಾಕಂದರೆ ಬೈ ಚಾನ್ಸ್ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಕ್ವೇಶನ್ ಬಗ್ಗೆ ನಿಮ್ಮ ಫ್ರೆಂಡ್ ಕೇಳ್ತಾರೆ ಈ ಕ್ವಶನ್ ಓದ್ಕೊಂಡಿದೆಯಾ ಅಂತ ನೀವು ಬಿಡ್ರಿ ಅಯ್ಯೋ ನಾನು ಅದು ಓದ್ಕೊಂಡಿಲ್ಲ ಅಂತ ತಕ್ಷಣ ಮನಸ್ಸಲ್ಲಿ ಇರೋ ದಿವಸಗಳು ಮರೆತೋಗ್ತದೆ ಸೊ ಇಂಥ ಯಾವ ಟೆನ್ಷನ್ಗೆ ಅವಕಾಶ ಕೊಡಬೇಡಿ ಫ್ರೀಯಾಗಿ ಎಕ್ಸಾಮಿನೇಷನ್ ಹಾಲ್ ಆಗಿರುತ್ತೆ ಫ್ಲೆಕ್ಸಿಬಲ್ ಆಗಿರ್ತೀರಾ ನೀವು ಈ ಫ್ಲೆಕ್ಸಿಬಲ್ ಆಗಿರಿ ಸ್ಟಿಕನ್ ಆಗಬೇಡಿ ಆರಾಮ್ಸೆ ಬಂದು ಕೂತ್ಕೊಂಡು ಎಕ್ಸಾಮ್ ಬರೀರಿ ಈಗ ಇನ್ನೊಂದು ಮುಂದಿನ ಟಿಪ್ಸನ್ನು ನೀವು ಕೊಡಬೇಕಾಗಿದೆ ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಬ್ಯಾಲೆನ್ಸಿನಲ್ಲಿ ಫೈವ್ ಯೂನಿಟ್ಸನ್ನು ಓದ್ತೀರ ಯೂನಿಟ್ ನಂಬರ್ ಒನ್ ರೀಪ್ರೊಡಕ್ಷನ್ ಅಂತಲೇ ಉಂಟು ಆ ಚಾಪ್ಟರ್ನ ಹೆಸರು ಸೆಕೆಂಡ್ ಯೂನಿಟ್ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್ ಅಂತ ಉಂಟು ಥರ್ಡ್ ಯೂನಿಟ್ ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಉಂಟು ನಾಲ್ಕನೇದು ಬಯೋಟೆಕ್ನಾಲಜಿ ಅಂತಿದೆ ಐದನೇದು ಎಕಾಲಜಿ ಅಂತಿದೆ ಅಲ್ವಾ ಆ್ಯಕ್ಚುಲಿ ಇದು ಒಂದು ಎರಡು ಮೂರು ನಾಲ್ಕಲ್ಲ ಫಸ್ಟ್ ಪಿ ಸಿಯ ಒಂದು ಎರಡು ಮೂರು ನಾಲ್ಕು ಐದು ಆದಮೇಲೆ ಸೆಕೆಂಡ್ ಪಿ ಸಿಯ ಆರು ಏಳು ಎಂಟು ಒಂಬತ್ತು ಹತ್ತು ಆ ಲೆವೆಲಲ್ಲಿ ಯೂನಿಟ್ ಪಾಸ್ ಆಗೋದು ಓಕೆ ಇಲ್ಲಿ ರೀಪ್ರೊಡಕ್ಷನ್ ಯೂನಿಟಲ್ಲಿ ದರ್ ಆರ್ ಫೋರ್ ಚಾಪ್ಟರ್ಸ್ ಆರ್ ನೋ ಚಾಪ್ಟರ್ ನಂಬರ್ ಒನ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಚಾಪ್ಟರ್ ನಂಬರ್ ಟು ರೀ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಸೆಕ್ಶಲ್ ರೀಪೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ನಂಬರ್ ತ್ರೀ ಹ್ಯೂಮನ್ ರೀಪ್ರೊಡಕ್ಷನ್ ಆ್ಯಂಡ್ ಚಾಪ್ಟರ್ ಚಾಪ್ಟರ್ ನಂಬರ್ ಫೋರ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಈ ರೀತಿ ನಾಲ್ಕು ಚಾಪ್ಟರ್ಗಳಿದ್ದಾವೆ ಮಕ್ಕಳೇ ಈ ಸರಿ ಅಂತೂ ಸ್ಕೋರ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಚಾನ್ಸಸ್ ನಿಮ್ಮ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರನ್ನು ನಿಮ್ಮ ಟೀಚರ್ಸ್ ಫೈವ್ ಅವರ್ಸ್ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ ಇದರಿಂದ ಕ್ವಶನ್ ಹೇಗೆ ಬರ್ತದೆ ಸರ್ ನಮಗೆ ಹೇಗದರ ಒಂದು ಪ್ಲಾನ್ ಬರ್ತದೆ ಅಂದರೆ ಸಣ್ಣ ಪ್ಲ್ಯಾನ್ ಹೇಳ್ಕೊಡ್ತೇನೆ ಇದು ನಿಮಗೆ ನೀವು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ನಾನೊಂದು ಪ್ಲ್ಯಾನ್ ಹೇಳ್ಕೊಡೋದು ನಿಮ್ಮ ಸಣ್ಣದೊಂದು ಆ ಟೆನ್ಷನ್ ಕಡಿಮೆ ಮಾಡಲಿಕ್ಕೋಸ್ಕರ ಇದು ನಿಮಗೆ ಇದು ಇಟ್ಕೊಂಡೇನೇ ಎಕ್ಸಾಮಿಗೆ ಹೋಗ್ಬೇಕಾ ಆಗ ಅವಶ್ಯಕತೆನಿಲ್ಲ ಇಲ್ಲ ಆದರೆ ತಿಳ್ಕೊಂಡವರಿಗೆ ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇಟ್ಟಿ ನಿಮಗೆ ಸಿಗ್ತದೆ ಏನಿದೆ ಸರ್ ಫ ಫಸ್ಟ್ ಚಾಪ್ಟರನ್ನು ನಿಮ್ಮ ಟೀಚರ್ಸ್ ಅಥವಾ ಬೋರ್ಡಿಂದ ಕೊಟ್ಟಿರ್ತಕ್ಕಂಥದ್ದು ಫೈವ್ ಅವರ್ಸ್ ಕ್ಲಾಸ್ ಆಯಿತಾ ನಿಮ್ಮ ಟೋಟಲ್ ಅವರ್ಸ್ ಆಫ್ ದ ಚಾಪ್ಟರ್ಸ್ ಅಂದರೆ ನಿಮ್ಮ ಇಡೀ ಟೆಕ್ಸ್ಟ್ ಬುಕ್ಕನ್ನು ಪಾಠ ಮಾಡಲಿಕ್ಕೆ ಪಿ ಯು ಬೋರ್ಡಿನಿಂದ ಕೊಟ್ಟಿರ್ತಕ್ಕಂಥ ಟೈಮ್ ಒನ್ ಟ್ವೆಂಟಿ ಅವರ್ಸ್ ನೂರಿಪ್ಪತ್ತು ಗಂಟೆಗಳಲ್ಲಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಬುಕ್ಕನ್ನು ಕಂಪ್ಲೀಟಾಗಿ ಪಾಠ ಮಾಡಿರಬೇಕು ನೂರಿಪ್ಪತ್ತು ಗಂಟೆ ಪಾಠ ಮಾಡ್ತಕ್ಕಂಥ ಆ ಪುಸ್ತಕದಿಂದ ಒನ್ ಫಾರ್ಟಿ ಮಾರ್ಕ್ಸಿನ ಕ್ವಶನ್ಸ್ ಬರ್ತದೆ ಒನ್ ಫಾರ್ಟಿ ಮಾರ್ಕ್ಸಿನ ಕ್ವೆಶನ್ಸ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಗಂಟೆ ಪಾಠ ಮಾಡಿದ್ರೆ ಅದಕ್ಕೆ ಒನ್ ಪಾಯಿಂಟ್ ಒನ್ ಸೆವೆನ್ ಮಾರ್ಕ್ಸನ್ನು ನಿಮಗೆ ಕ್ವಶನ್ ರೂಪದಲ್ಲಿ ಕೊಡಬೇಕು ಹಾಗಾದರೆ ಫೈವ್ ಅವರ್ಸ್ ಪಾಠ ಮಾಡಿದ ಚಾಪ್ಟ್ರನಿಂದ ಎಷ್ಟು ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಫೈವ್ ಇಂಟು ಒನ್ ಪಾಯಿಂಟ್ ಒನ್ ಸೆವೆನ್ ಅರೌಂಡ್ ಫೈವ್ ಪಾಯಿಂಟ್ ಏಯ್ಟ್ ಫೈವ್ ಅಂತ ನಾವು ತಗೊಂಡ್ರೆ ಅದರಲ್ಲಿ ನಿಮಗೆ ಸಿಕ್ಸ್ ಮಾರ್ಕ್ಸಿನ ಕ್ವೆಶನ್ ಫಸ್ಟ್ ಚಾಪ್ಟ್ರಿಂದ ಬರ್ತದೆ ನೋಡಿ ಎಷ್ಟು ಚೆಂದಾಗಿ ಐಡಿಯಾ ಮಾಡ್ಕೋಬೋದು ಓದಿದ ಮಕ್ಕಳಿಗೆ ಚೆನ್ನಾಗಿ ಓದೋ ಮಕ್ಕಳಿಗೆ ನಾನು ಎರಡು ಬುರು ಹೇಳ್ಕೊಡ್ತೇನೆ ಟಾಪ್ ಮಕ್ಕಳಿಗಾಗಲಿ ಅಥವಾ ನಾವು ಜಸ್ಟ್ ಪಾಸ್ ಮಾಡೋರು ಸರ್ ಅಥವಾ ನಾನು ಮೀಡಿಯಮಲ್ಲಿ ಇದ್ದೇನೆ ಸರ್ ನಿಮ್ಮ ನಿಮ್ಮ ರೇಂಜ್ ನಿಮಗೆ ಗೊತ್ತಿರ್ತದೆ ನೀವು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಕೇಳ್ಕೊಳ್ತೇವೆ ಫಸ್ಟ್ ಚಾಪ್ಟರ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಬಹುದು ಅದು ಸಿಕ್ಸ್ ಮಾರ್ಕ್ಸ್ ಈ ಸಿಕ್ಸ್ ಮಾರ್ಕ್ಸನ್ನು ಹೇಗೆ ಟೀಚರ್ಸ್ ತೆಗಿತಾರೆ ಕ್ವೆಶನ್ ಪೇಪರ್ ಸೆಟ್ ಮಾಡೋರು ಪಾಸಿಬಿಲಿಟಿ ಹೇಳುತ್ತೇನೆ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಕೊಡ್ಬೋದಾ ಒಂದು ಒನ್ ಮಾರ್ಕ್ಸ್ ಕ್ವೆಶನ್ ಕೊಡ್ಬೋದಾ ಸಿಕ್ಸ್ ಆಯಿತಾ ಇದು ಒಂದು ಡಿವಿಷನ್ ಅಥವಾ ಒನ್ ಮಾರ್ಕ್ಸ್ ಕ್ವೆಶನ್ ಒಂದು ಎರಡು ಮಾರ್ಕ್ಸ್ ಕ್ವೆಶನ್ ಒಂದು ಮೂರು ಮಾರ್ಕ್ಸ್ ಕ್ವೆಶನ್ ಒಂದು ಕೊಡ್ಬೋದಾ ಹಾಗೂ ಕೊಡ್ಬೋದು ಇಲ್ಲ ಎರಡು ಮಾರ್ಕ್ಸಿನ ಎರಡು ಒಂದೊಂದು ಮಾರ್ಕ್ಸಿನ ಎರಡು ಹಂಗು ಕೊಡ್ಬೋದಾ ಅಥವಾ ಮೂರು ಎರಡು ಮಾರ್ಕ್ಸಿನ ಸಾರಿ ಎರಡು ಮೂರು ಮಾರ್ಸಿನ ಅನ್ನೋ ಕ್ವಶನ್ ಕೊಡ್ಬೋದಾ ಸೊ ದಿಸ್ ಡಿಸ್ಟ್ರಿಬ್ಯೂಷನ್ಸ್ ಟೋಟಲಿ ಡಿಪೆಂಡ್ ಅಪ್ ಆನ್ ದ ಕ್ವಶನ್ ಪೇಪರ್ ಸೆಟ್ ಇದರಿಂದ ಅದು ನಮಗೆ ಸಂಬಂಧಪಟ್ಟದಲ್ಲ ಅದು ಕ್ವೆಶನ್ ಪೇಪರ್ನಲ್ಲಿ ಹೇಗಾರು ಬರ್ರಿ ಅವಾಗ ನಾವೇನು ಓದ್ಕೊಳ್ಳೋಣ ಒನ್ ಮಾರ್ಕ್ಸ್ ಕ್ವಶನ್ ಏನೆಲ್ಲ ಪಾಸಿಬಿಲಿಟೀಸ್ ಉಂಟು ಫಸ್ಟ್ ಚಾಪ್ಟರ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಲೈಫ್ ಸ್ಪ್ಯಾನ್ ಅಂತ ಕ್ವಶನ್ ಕೇಳ್ಬೋದು ಇವು ಟು ತಾನೇ ನಿಮ್ಮಲ್ಲಿ ಕ್ವೆಶನ್ ಅದು ಕೇಳ್ಬೋದು ಒಂದು ಮಾರ್ಕ್ಸ್ ಕ್ವಶನ್ ಸೊ ದ ಪೀರಿಯಡ್ ಬಿಟ್ರೀನ್ ಬರ್ತ್ ಆ್ಯಂಡ್ ನ್ಯಾಚುರಲ್ ಡೆತ್ ಅನ್ನೋ ಒಂದು ಆನ್ಸರ್ ಉಂಟು ವೆರಿ ಸಿಂಪಲ್ ಆನ್ಸರ್ ಅಂತ ಒಂದು ಕ್ವಶನ್ ಬಂತ ತಿಳ್ಕೊಳ್ಳಿ ಅದು ಬರ್ಬೋದು ಅಥವಾ ವಾಟ್ ಆರ್ ದ ದಿಫರೆನ್ಸಸ್ ಬಿಟ್ರೀನ್ ಅಸೆಕ್ಷಲ್ ಪ್ರೊಡಕ್ಷನ್ ಆ್ಯಂಡ್ ಸೆಕ್ಶುಲ್ ಪ್ರೊಡಕ್ಷನ್ ಟೂ ಮಾರ್ಸಿಗೆ ಕೇಳ್ಬೋದು ಕೇಳಬೇಕು ಗೊತ್ತಿರಬೇಕು ನಿಮಗೆ ಅಸೆಕ್ಷಲ್ ಪ್ರೊಡಕ್ಷನ್ ಯೂನಿ ಪೇರೆಂಟಲ್ ಒನ್ ಸೆಕ್ಷಲ್ ಪ್ರೊಡಕ್ಷನ್ ಬೈ ಪೇರೆಂಟಲ್ ಒನ್ ಜನರಲಿ ಅನ್ನೋ ಓಡ್ ಸೇರಿಸ್ಕೊಳ್ಳಿ ನಿಮ್ಮ ಬುಕ್ಕಿನಲ್ಲಿ ಹಾಗೆ ಉಂಟು ಓಕೆ ಆಮೇಲೆ ಇನ್ನೊಂದು ಆ ರೀತಿ ಕ್ವಶನ್ಸ್ ವಾಟ್ ಆರ್ ವಾಟ್ ಈಸ್ ವಾಟ್ ಈಸ್ ಎ ಕ್ಲೋನ್ ಅಥವಾ ವಾಟ್ ಆರ್ ಕ್ಲೋನ್ಸ್ ಜೆನೆಟಿಕಲಿ ಆ್ಯಂಡ್ ಸ್ಟ್ರಕ್ ಜೆನೆಟಿಕಲಿ ಆ್ಯಂಡ್ ಮಾರ್ಫಾಲಜಿಕಲಿ ಸಿಮಿಲರ್ ಇಂಡಿವಿಜುವಲ್ ಸರ್ಕಾರ್ಡ್ ಕ್ಲೋನ್ಸ್ ಅಂತ ಉಂಟು ಸಿ ನೇಮ್ ದ ಪ್ಲಾಂಟ್ ದಟ್ ಫ್ಲವರ್ಸ್ ಒನ್ಸ್ ಇನ್ ಟ್ವೆಲ್ ಇಯರ್ಸ್ ಅಂತ ಕ್ವಶನ್ ಉಂಟು ಏನೇ ಬರೀಬೇಕು ಆನ್ಸರ್ ನೀವು ಅದಕ್ಕೆ ದಟ್ ಈಸ್ ಸ್ಟೊಬಿಲಾ ಅಂತ ಸ್ಕುಂತಿಯಾನ ಅಂತ ಬರೀಬೇಕು ಹೌದಾ ಅಥವಾ ನೀಲ ಕುರಿಂಜಿ ಅಂತ ಬರಿಬೇಕು ಇಂಥ ಕ್ವಶನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಅಂದರೆ ಪಕ್ಕಾಯ್ತಾ ನನಗೆ ಫಸ್ಟ್ ಚಾಪ್ಟರಿಂದ ಬರಬಹುದಾದ ಕ್ವಶನ್ ಹೆಚ್ಚಾಗಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ಹೆಚ್ಚಾಗಿ ಬರೋದು ಅಲ್ಲಿ ಫೈವ್ ಮಾರ್ಕ್ಸ್ ಕ್ವಶನ್ ಆಪ್ಷನ್ ಕಡಿಮೆ ಹಾಗಾಗಿ ತ್ರೀ ಮಾರ್ಕ್ಸನ್ನು ಬೇಕಾದ್ರೆ ಕನ್ಸಲ್ಟ್ ಮಾಡ್ಕೊಳ್ಳಿ ಟೂ ಮಾರ್ಕ್ಸ್ ಕನ್ಸಲ್ಟ್ ಮಾಡ್ಕೊಳ್ಳಿ ಒನ್ ಮಾರ್ಕ್ಸ್ ಕನ್ಸಲ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಕ್ವಶನ್ ಪ್ಯಾಟ್ರನ್ ಫಸ್ಟ್ ಚಾಪ್ಟರ್ ಇಂದ ಬರ್ಬೋದು ಎಲ್ಲೆಲ್ಲ ಬರುತ್ತೆ ಇನ್ನೊಂದು ನೋಡ್ಕೊಳ್ಳಿ ಬ್ಯಾಂಬು ಬಗ್ಗೆ ಏನಾದ್ರೂ ಕ್ವಶನ್ ಬರ್ಬೋದಾ ಸರ್ ಬರ್ಬೋದು ನೇಮ್ ದ ಪ್ಲಾಂಟ್ ವಿಚ್ ಪ್ರೊಡ್ಯೂಸರ್ ಫ್ಲವರ್ಸ್ ಒನ್ಸ್ ಇನ್ ಫಿಫ್ಟಿ ಆರ್ ಹಂಡ್ರೆಡ್ ಇಯರ್ಸ್ ಅಂತ ಕ್ವೆಶನ್ ಬರ್ಬೋದು ನೀವು ಬರೀ ಹೆಸರು ಬರೆದ್ರೆ ಸಾಕು ಬ್ಯಾಂಬು ಸ್ಪೀಶೀಸ್ ಅಂತ ಬರೀರಿ ಬ್ಯಾಂಬು ಅಂತ ಅಷ್ಟೇ ಬರೀಬೇಡಿ ಬ್ಯಾಂಬು ಸ್ಪೀಶೀಸ್ ಅಂತ ಬರೀರಿ ಅದು ಒಂದು ಮಾಸ್ಟ್ ಕ್ವೆಶನ್ ತಾನೆ ಸೊ ಹಾಗೆ ನೇಮ್ ದ ಪ್ಲ್ಯಾಂಟ್ ವಿಚ್ ಇಸ್ ಕನ್ಸಿಡರ್ಸ್ ಅ ಟೆರರ್ ಆಫ್ ಬೆಂಗಾಲ್ ಬೆಂಗಾಲಿನ ಟೆರರ್ ಅಂತ ಒಂದು ಪ್ಲಾಂಟಿನ ಹೆಸರು ಉಂಟು ನಿಮಗೆ ಗೊತ್ತಿರಬೇಕಲ್ವಾ ವಾಟರ್ ಅಯಾಸಿಂತ್ ಅಂತ ಉಂಟು ಅಷ್ಟೇ ಬರೀರಿ ವಾಟರ್ ಅಯಾಸಿಂತನೇ ಫಸ್ಟ್ ಚಾಪ್ಟರ್ ಕೊಟ್ಟಿರೋದು ಅದನ್ನು ಐಕಾರ್ನಿಯ ಕ್ರಾಸಿಪಸ್ ಅಂತ ಕ್ರಾಸಿಪಿಯನ್ಸ್ ಅಂತ ನೀವು ಅದು ದೊಡ್ಡದುದ್ದಕ್ಕೆಲ್ಲ ಬರೆಯೋಕೆ ಅವಶ್ಯಕತೆ ಇಲ್ಲ ನೋ ನೀಡ್ ಬಿಕಾಸ್ ಆ ಹೆಸರು ಉಂಟು ನಿಮ್ಮ ಎಕಾಲಜಿ ಚಾಪ್ಟರ್ನಲ್ಲಿ ಆ ಹೆಸರು ಬರ್ತದೆ ಬಟ್ ನೀವೆಲ್ಲೇನು ಬರೀರಿ ವಾಟರ್ ಅಯಾಸಿಂತ್ ಅಂತಲೇ ಬರೀರಿ ಹಾಗೆ ಅಥವಾ ನೇಮ್ ದ ಅಸೆಕ್ಷಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ಪೆನ್ಸಿಲಿಯಮ್ ಪೆನ್ಸಿಲಿಯಮ್ ಕ್ವಶನ್ ಕೇಳ್ತಾರೆ ಏನು ಬರೀತೀರಾ ಕೊನಿಡಿಯಾ ಅಂತ ಬರೀ ಆಯ್ತಾ ಅಥವಾ ನೇಮ್ ಎನಿಮಲ್ ದಟ್ ರೀಪ್ರೊಡ್ಯೂಸ್ ಬೈ ಬಡ್ಡಿಂಗ್ ಅಥವಾ ಬೈ ಬಡ್ ಫಾರ್ಮೇಶನ್ ಬಡ್ ಬೈ ಬಡ್ ಬಡ್ಡಿಂಗ್ ಅಂತ ಕೇಳ್ತಾರೆ ಅನಿಮಲ್ ಅಂತ ನೀವು ಏನು ಮಾಡ್ತೀರಾ ಹೈಡ್ರಾಕ್ ಹೋಗಿ ಆಯಿತಾ ನೇಮ್ ಎ ಫಂಗಸ್ ದಟ್ ರೀಪ್ರೊಡ್ಯೂಸಸ್ ಅಸೆಕ್ಷಲ್ ರೀಪ್ರೊಡ್ಯೂಸಸ್ ಬೈ ಯೂಸಿಂಗ್ ಬಡ್ಡಿಂಗ್ ಅಂತ ಏನಾದ್ರು ಪ್ರೊಸೆಸ್ ಬಂದರೆ ಈಸ್ಟಿಗೋಗಿ ಅಲ್ಲಿ ಓದ್ಕೋಬೇಕು ಕ್ವಶನನ್ನು ಚೆಂದ ಮಾಡಿ ಓದ್ಕೋಬೇಕು ಹೇಗೆ ಓದ್ಕೋಬೇಕು ನನ್ನ ಆನ್ಸರ್ ಹೇಗಿರಬೇಕು ಅವ್ರು ಏನು ಕ್ವಶನ್ ಕೇಳಿದ್ರು ವಾಟ್ ಇಸ್ ದ ಏಮ್ ಆಫ್ ದ ಕ್ವಶನ್ ಪೇಪರ್ ಐ ಮೀನ್ ದಟ್ ಕ್ವಶನ್ ಪೇಪರ್ ಸೆಟ್ಟರ್ ಏನು ಅಂದ್ಕೊಂಡಿದ್ದಾರೆ ನಾನು ಏನು ಬರೀಬೇಕು ಇದನ್ನು ಪಕ್ಕ ಯೋಚನೆ ಮಾಡ್ಕೊಳ್ಳಿ ಕ್ವಶನನ್ನು ಮಾತ್ರ ನೀವು ಹದಿನೈದು ನಿಮಿಷದಲ್ಲಿ ನಿಮ್ಮ ಕ್ವಶನ್ ಪೇಪರನ್ನು ಒಂದು ಸರಿ ಅಲ್ಲ ಎರಡು ಸಾರಿ ಓದ್ಕೊಳ್ಳಿ ಯಾಕೆ ಅಂದರೆ ನೀವು ಕ್ವಶನ್ ಪೇಪರನ್ನಷ್ಟು ಚೆನ್ನಾಗಿ ಓದ್ಕೊಳ್ತೀರೋ ಅದರ ಮೇಲೆ ನಿಮ್ಮ ಆನ್ಸರ್ ಇರ್ತದೆ ಆಯ್ತಾ ಕ್ವೆಶನ್ ಪೇಪರನ್ನು ನೀವು ಓದ್ಕೊಳ್ಳುವಾಗ ಒಂದು ಅಕ್ಷರ ಬಿಟ್ಟೋಗಿ ಅನ್ನೋದನ್ನು ಏ ಬಿಟ್ಟು ಹೋದರೆ ಸೆಕ್ಷುವಲ್ ಆಗುತ್ತೆ ಕ್ವಶನ್ ಎಲ್ಲಿಗೆ ಹೋಗುತ್ತೆ ನೀವು ಯಾವುದು ಬರಿಬೇಕಾಗಿತ್ತೋ ಯಾವುದೋ ಬರೆದು ಬಿಡ್ತೀರಾ ಆಯಿತಾ ಇನ್ನು ವಾಟ್ ಆರ್ ದ ಅಸೆಕ್ಷುವಲ್ ಸ್ಟ್ರಕ್ಚರ್ಸ್ ಅಂತ ಕ್ವಶನ್ ಕೇಳ್ತಾರೆ ಆವಾಗ ನೀವೇನು ಬರಿಬೋದು ಬೈನರಿ ಫಿಷನ್ ಬರೀರಿ ಫ್ರಾಗ್ಮೆಂಟೇಷನ್ ಬರೀರಿ ಕೊನಿಡೆಯ ಬರೀರಿ ಜೂಸ್ಪೋರ್ ಪ್ರೊಡಕ್ಷನ್ ಬರೀರಿ ಓಕೆ ಇದನ್ನು ಅಸೆಕ್ಷುವಲ್ ಸ್ಟ್ರಕ್ಚರ್ಸ್ ನೋಡಿ ನಿಮ್ಮ ಬುಕ್ಕಿನಲ್ಲಿ ಬಡ್ಡಿಂಗ್ ಅನ್ನೋ ಪ್ರೊಸೆಸ್ ಕೊಟ್ಟಿಲ್ಲ ಬಡ್ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ ಸರಿಯಾಗಿ ಬಡ್ ಫಾರ್ಮೇಷನ್ ಬಡ್ಡಿಂಗ್ ಅದು ಪ್ರಾಸೆಸ್ ಬಟ್ ದ ಸ್ಟ್ರಕ್ಚರ್ ಸ್ಟ್ರಕ್ಚರೇ ಇರೋದು ಪ್ರಾಸೆಸ್ ಇಲ್ಲ ನಿಮಗೆ ನಾನು ನೆನ್ಪಿಟ್ಕೊಳ್ಳಿ ಸೊ ಈ ರೀತಿ ಇರತಕ್ಕಂಥ ಅನ್ನು ಫಸ್ಟ್ ಇಯರ್ ಚಾಪ್ಟರ್ ಇಂದ್ರೆ ಫಸ್ಟ್ ಚಾಪ್ಟರಿಂದ ತಗೊಳ್ಳಿ ಈ ರೀತಿ ಅಂದ್ಕೋಬೇಕು ಎರಡು ಮಾರ್ಕ್ಸ್ ಕ್ವೆಶನ್ ಬಂದರೆ ಯಾವ್ದಾದ್ರೂ ಬರ್ಬೋದು ಏನೆಲ್ಲ ಬರ್ಬೋದು ಓಕೆ ಹಾಗೆ ಈಗ ಗಮಟೋಜೆನಿಸ್ ಅಂತ ಬರುತ್ತೆ ಸೆಕ್ಷನ್ ಪ್ರೊಡಕ್ಷನ್ ಹೋದಾಗ ಅಥವಾ ವಾಟ್ ಇರ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆನ್ಸು ಸೈಕಲ್ ಆ್ಯಂಡ್ ಈಸ್ಟರ್ ಸೈಕಲ್ ಅಂತ ಕ್ವಶನ್ ಬರ್ಬೋದು ದಸ್ ಎ ಕ್ವಶನ್ ಆಯಿತಾ ವಾಟ್ ಈಸ್ ಮೆನ್ಸು ಸೈಕಲ್ ಅನ್ನೋ ಕ್ವಶನೇ ಉಂಟು ಅದರಲ್ಲಿ ನೋಡ್ಕೊಳ್ಳೋದು ಆನ್ಸರ್ ಏನು ಬೇಕು ಎಷ್ಟು ಬೇಕೋ ಅಷ್ಟನ್ನ ಆನ್ಸರ್ ಮಾಡ್ಕೊಂಡು ಹೋಗಿ ಚಿಕ್ಕ ಬರಿಬೇಡಿ ಏನು ಕ್ವಶನು ಅದಕ್ಕೆ ಆನ್ಸರ್ ಇರಬೇಕು ಓಕೆ ಸೊ ಆ ರೀತಿ ನೀವು ಕ್ವಶನ್ ಮಾಡ್ಕೊಂಡು ಹೋದಾಗ ಆಮೇಲೆ ಆನ್ಸರ್ ಮಾಡ್ಕೊಂಡು ಹೋದಾಗ ಫಸ್ಟ್ ಚಾಪ್ಟರ್ನ ಆರು ಮಾರ್ಕ್ಸ್ ನಿಮಗೆ ಸಿಗ್ತದೆ ಪಕ್ಕ ನೆನ್ಪಿಟ್ಕೊಂಡು ಈ ಕ್ವಶನ್ಗಳನ್ನು ಅಟೆಂಡ್ ಮಾಡ್ಕೊಳ್ಳಿ ಇನ್ನು ಹೋಗ್ತಕ್ಕಂಥ ಓ ವಿ ಪ್ಯಾರಸ್ ಯಾರು ವಿವಿ ಪ್ಯಾರಸ್ ಯಾರು ನೋಡಿ ಅಲ್ಲೆಲ್ಲ ಎರಡೆರಡು ಮಾರ್ಕ್ಸಿನ ಕ್ವೆಶನ್ಸ್ ಉಂಟು ವಟ್ ಆರ್ ಓ ವಿ ಪ್ಯಾರಸ್ ಒಟ್ ಆರ್ ವಿ ಪ್ಯಾರಸ್ ಆರ್ ವಟ್ ಆರ್ ಡಿ ಡಿಫರೆನ್ಸ್ ಬಿಟ್ವೀನ್ ಓ ವಿ ಪ್ಯಾರಸ್ ಆ್ಯಂಡ್ ವಿ ವಿ ಪ್ಯಾರಸ್ ಅಥವಾ ವಟ್ ಇಸ್ ಇಂಟರ್ನಲ್ ಫರ್ಟಿಲೈಸೇಷನ್ ವಟ್ ಇಸ್ ಎಕ್ಸನಲ್ ಫರ್ಟಿಲೈಸೇಷನ್ ಇವೆಲ್ಲ ಎರಡು ಮಾರ್ಕ್ಸ್ ಕ್ವೆಶನ್ಗಳು ಸೊ ಈ ಕ್ವೆಶನ್ಗಳನ್ನು ಟಿಕ್ ಮಾಡ್ಕೊತ ಹೋಗಿ ಅಲ್ಲೆಲ್ಲೇ ಇರ್ತದೆ ನಿಮಗೆ ಸೊ ಈ ರೀತಿ ಮಾಡ್ಕೊಂಡೋದ್ರೆ ಈಸಿಯಾಗಿ ನಿಮಗೆ ಆ ಚಾಪ್ಟರಿನ ಆರು ಮಾರ್ಕ್ಸನ್ನು ಕ್ಯಾಚ್ ಮಾಡ್ಬೋದು ತಕೊಬೋದು ಆಯ್ತಾ ಹಾಗಾದರೆ ಸೆಕೆಂಡ್ ಚಾಪ್ಟರ್ ಸೆಕ್ಷಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ರೀಪ್ರಡಕ್ಷನ್ ಮಾತ್ರ ಬೀ ಇದೆ ಸೊ ಸೆಕ್ಷುವಲ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಎಷ್ಟು ಹವರ್ಸ್ ಚಾಪ್ಟರ್ ಸರ್ ಇದೆ ಅಂದರೆ ಟೆನ್ ಅವರ್ಸ್ ಇದು ಗೊತ್ತಿರಬೇಕು ನಿಮಗೆ ಯಾಕೆ ಟೆನ್ ಅವರ್ಸ್ ಈ ಚಾಪ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ನಾನು ಓದುವಾಗ ಇನ್ನೂ ಸಹ ನೀವು ಅದನ್ನು ರಿಕಾಲ್ ಮಾಡಿಕೊಂಡು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಾದ್ರೆ ಅವಕಾಶ ಉಂಟು ನೋಡ್ಕೊಳ್ಳಿ ಹತ್ತು ಹವರಿನ ಚಾಪ್ಟರ್ ಅಂದರೆ ಟೆನ್ ಇಂಟು ಒನ್ ಪಾಯಿಂಟ್ ಒನ್ ಸೆವೆನ್ ಅಂದರೆ ಸುಮಾರು ಹನ್ನೊಂದು ಪಾಯಿಂಟ್ ಏಳು ಝೀರೋ ರೌಂಡ್ ಮಾಡಿದ್ರೆ ಹನ್ನೆರಡು ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಸೆಕೆಂಡ್ ಚಾಪ್ಟರಿಂದ ಅರ್ಥ ಆಯ್ತಾ ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್ ನೋಡಿ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಸೋ ಆ್ಯಂಡ್ ಸೋ ಈ ರೀತಿ ಕ್ವಶನ್ ಬರಲಿಕ್ಕೆ ಅವಕಾಶ ಉಂಟು ಇಲ್ಲಿ ನೋಡಿ ನಾನು ಫಸ್ಟ್ ಇದ್ರ ಹಿಂದಿನ ಚಾಪ್ಟರ್ ಹೇಳಿದೆ ಫೈವ್ ಮಾರ್ಕ್ಸ್ ಕ್ವೆಶನ್ ಎಂಟು ಪ್ಲಸ್ ಏಳು ಒಟ್ಟು ಹದಿನೈದು ಕ್ವಶನ್ ಬೇಕು ನಿಮ್ಮ ಕ್ವೆಶನ್ ಪೇಪರ್ನಲ್ಲಿ ಫಿಫ್ಟೀನ್ ಕ್ವಶನ್ಸ್ ಫೈವ್ ಮಾರ್ಕ್ಸಿನ ಹದಿನೈದು ಕ್ವಶನ್ ಬೇಕು ನಿಮ್ಮ ಬುಕ್ಕಲ್ಲಿರ್ತಕ್ಕಂಥ ಚಾಪ್ಟರ್ಸ್ ಇರೋದೇ ಹದಿನಾರು ಅವರ ಎಲ್ಲ ಚಾಪ್ಟರಿಂದ ಒಂದೊಂದು ಫೈವ್ ಮಾರ್ಕ್ಸ್ ಕ್ವಶನ್ ಬರುತ್ತೆ ಸರ್ ಹಾಗೆ ಅಂದ್ಕೋಬೇಡಿ ಬರೋ ಚಾನ್ಸಸ್ ಹೇಗಿರುತ್ತೆ ಅಂದರೆ ಹತ್ತು ಮಾರ್ಸು ಒಂಬತ್ತು ಸಾರಿ ಹತ್ತು ಅವರ್ಸ್ ಒಂಬತ್ತು ಅವರ್ಸ್ ಹನ್ನೆರಡು ಅವರ್ಸ್ ಈ ರೀತಿ ದೊಡ್ಡ ದೊಡ್ಡ ಚಾಪ್ಟರ್ಗಳಿಂದನೇ ಹೆಚ್ಚಾಗಿ ಫೈವ್ ಮಾರ್ಕ್ಸ್ ಕ್ವೆಶನ್ನ ಅವರು ಸೆಲೆಕ್ಟ್ ಮಾಡ್ತಾರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಂದರೆ ಸೆಕೆಂಡ್ ಚಾಪ್ಟರ್ನಿಂದ ಸಾಧ್ಯವಾದಾಗ ಎರಡು ಫೈವ್ ಮಾರ್ಕ್ಸ್ ಕ್ವಶನಿಗೆ ಅವಕಾಶ ಉಂಟು ಎರಡು ಫೈವ್ ಮಾರ್ಕ್ಸ್ ಅವಕ ಕ್ವಶನ್ ಕೊಟ್ಟರೆ ಐದು ಪ್ಲಸ್ ಐದು ಇನ್ನೂ ಎರಡು ಮಾರ್ಕ್ಸಿಂದ ಉಂಟು ಅಲ್ವಾ ಅದೊಂದು ಎರಡು ಮಾರ್ಕ್ಸ್ ಕ್ವಶನ್ ಯಾರು ಬರ್ಬೋದು ಇಥವಾ ಒಂದು ಮಾರ್ಕ್ಸ್ ಕ್ವೆಶನ್ ಯಾರಾಗೂ ಬರ್ಬೋದು ಸೊ ರಿಮೆಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಆಯಿತಾ ಮಕ್ಕಳೇ ಸೊ ಸರಿಯಾಗಿ ನೆನಪಿಟ್ಕೊಳ್ಳಿ ಆವಾಗ ಈ ಈ ಸಕ್ಸುಪಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಿಂದ ಎರಡು ಐದು ಮಾರ್ಸು ಒಂದು ಎರಡು ಮಾರ್ಸು ಅಥವಾ ಎರಡು ಐದು ಮಾರ್ಸು ಎರಡು ಒಂದೊಂದು ಮಾರ್ಸು ಅಥವಾ ಒಂದು ಐದು ಮಾರ್ಸ್ ಒಂದು ಮೂರು ಮಾರ್ಸ್ ಒಂದು ಎರಡು ಮಾರ್ಸ್ ಮತ್ತು ಒಂದೊಂದ್ರದ ಎರಡು ಕ್ವೆಶನ್ಸ್ ಈಗೆಲ್ಲ ಡಿಸ್ಟ್ರಿಬ್ಯೂಷನ್ಗೆ ಅವಕಾಶ ಉಂಟು ಎನಿ ಎನಿಯವ್ ಫೈವ್ ಮಾರ್ಕ್ಸ್ ಕ್ವೆಶನ್ ಕಂಪಲ್ಸರಿಲಿ ಅಪಿಯರ್ ಫ್ರಮ್ ದ ಸೆಕೆಂಡ್ ಚಾಪ್ಟರ್ ಐದು ಮಾರ್ಕ್ಸಿನ ಕ್ವಶನ್ ಯಾವ್ಯಾವ ಕ್ವೆಶನಿಗೆ ಅವಕಾಶ ಉಂಟು ಆಲ್ರೆಡಿ ರಿಪೀಟೇಷನ್ ಆಗ್ತದೆ ಯಾಕೆ ಗೊತ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಟ್ರೊಡ್ಯೂಸ್ ಆದ ಎನ್ ಸಿ ಆರ್ ಟಿ ಬುಕ್ಕಿನಿಂದ ಎರಡು ಸಾವಿರದ ಇಪ್ಪತ್ತೊಂದರೊಳಗಡೆ ಈಗಾಗಲೇ ಎಂಟು ಇಯರ್ಸಿನ ಕ್ವಶನ್ ಪೇಪರ್ ಬಂದಿದೆ ಏಯ್ಟ್ ಇಯರ್ಸಲ್ಲಿ ಟೂ ಕ್ವಶನ್ ಪೇಪರ್ಸ್ ವರ್ಷಕ್ಕೆ ಎರಡು ಕ್ವೆಶನ್ ಪೇಪರ್ ಈಗಾಗಲೇ ಮಕ್ಕಳಿಗೆ ಕೊಟ್ಟು ಪಾಟ್ ಎಕ್ಸಾಮ್ ಬರದಾಗಿದೆ ಹದಿನಾರು ಕ್ವಶನ್ ಪೇಪರ್ ತೆಗೆದ ಚಾಪ್ ಬುಕ್ಕಿನಿಂದನೇ ಹದಿನೇಳನೇ ಕ್ವಶನ್ ಪೇಪರ್ ತೆಗಿತಾ ಇರೋದು ಹದಿನಾರು ಕ್ವಶನ್ ಪೇಪರಲ್ಲಿ ಇಲ್ದಿರ್ತಕ್ಕಂಥ ಕ್ವಶನನ್ನು ಹದಿನೇಳನೇ ಕ್ವಶನ್ ಪೇಪರಲ್ಲಿ ತೊಗೊಂಡ್ಬಂದು ಇಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸಾಧ್ಯವೇ ಇಲ್ಲ ನೂರ ನಲವತ್ತು ಮಾರ್ಕ್ಸಿನ ಕ್ವಶನ್ನು ಒಂದು ಎಲ್ಲದೂ ಹೊಸ ಕ್ವಶನ್ ತರಲಿಕ್ಕೆ ಯಾವ ಕ್ವಶನ್ ಪೇಪರ್ ಸೆಟ್ಟರ ಹತ್ತೂ ಸಾಧ್ಯ ಇಲ್ಲ ಯಾಕಂದರೆ ಸಾಧ್ಯವಾದ ಎಲ್ಲ ಕ್ವಶನ್ ಆಲ್ರೆಡಿ ಈಗ ರಿಪ್ ಬಂದಿದೆ ಚಾನ್ಸಸ್ ತೊಂಬತ್ತು ಪರ್ಸೆಂಟಲ್ಲಿ ಐ ಮೀನ್ ನೂರು ಕ್ವೆಶನಲ್ಲಿ ನೂರು ಪರ್ಸೆಂಟಲ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕ್ವಶನ್ ಆದರೂ ರಿಪೀಟೇಷನ್ ಆಗಲಿಕ್ಕೆ ಚಾನ್ಸಸ್ ಉಂಟು ಆಯಿತಾ ಅದರ ಜೊತೆಗೆ ಇನ್ಯಾವುದಾದ್ರೂ ಕ್ವೆಶನ್ ಕೇಳದೆ ಬಿಟ್ಟಿರ್ತಾರಲ್ಲ ಅಂಥ ಕ್ವಶನ್ಗಳನ್ನು ಸಹ ನೋಡಿಕೊಳ್ಳಿ ಟಾಪ್ ಸ್ಕೋರ್ ಮಕ್ಕಳು ಆ ಲೆವೆಲಲ್ಲಿ ಯೋಚನೆ ಮಾಡ್ಕೋಬೇಕು ರಿಪಿಟೇಷನ್ಸ್ ಜೊತೆಗೆ ಹೊಸ ಕ್ವಶನ್ಸ್ ಬರುತ್ತೆ ಇನ್ನು ನಾನು ಪಾಸಾದರೆ ಸಾಕು ಸರ್ ನನಗೊಂದು ತರ್ಟಿ ಫೈವ್ ಮಾರ್ಕ್ಸ್ ಬಯಾಲಜಿಲಿ ಬಂದರೆ ಸಾಕು ಸರ್ ನಾನೇನು ಭಾಳ ದೊಡ್ಡ ಇದಕ್ಕೆಲ್ಲ ಹೋಗೋದಿಲ್ಲ ಸರ್ ಸಾಕು ನನಗಷ್ಟೇ ಅನ್ನೋದಾದರೆ ಏನು ಬೇಡ ಈ ಎಂಟು ವರ್ಷದ ಕ್ವಶನ್ ಪೇಪರ್ಗಳನ್ನ ಒಂದು ಸರಿ ಗ್ಲ್ಯಾನ್ಸ್ ಮಾಡಿ ಅದಕ್ಕೆಲ್ಲ ಆನ್ಸರ್ ಕಂಡು ಇಟ್ಕೊಂಡ್ರೆ ನಿಜವಾಗಲೂ ಪಾಸ್ ಆಗಲಿಕ್ಕೆ ಮಾರ್ಕ್ಸ್ ಸಿಗ್ತದೆ ಆಯಿತಾ ಪ್ಲಸ್ ಅಲ್ಲಿಲ್ಲೆಲ್ಲ ಒಂದೊಂದು ಮಾರ್ಕ್ಸ್ ಕ್ವಶನ್ಸ್ ನಾನು ನಿಮಗೆ ಹೊಸ ಕ್ವಶನ್ಸ್ ನಿಮ್ಮ ಟೀಚರ್ಸ್ ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಬರ್ತದೆ ಆದರೆ ಫೈವ್ ಮಾರ್ಕ್ಸ್ ಕ್ವಶನ್ ಯಾವುದೇ ಚಾನ್ಸಸ್ ಉಂಟು ಒಂದು ಸ್ಟ್ರಕ್ಚರ್ ಆಫ್ ಸ್ಟ್ರಕ್ಚರ್ ಆಫ್ ಪೋಲ್ ಅಂಡ್ ಗ್ರೇನ್ ಈ ಬುಕ್ಕಿನಲ್ಲಿ ಹೋದರೆ ನಿಮಗೊಂದು ಟೆನ್ ಪಾಯಿಂಟ್ ಸಿಗ್ತದೆ ಎಷ್ಟು ಪಾಯಿಂಟ್ ಬರೀಬೇಕು ಸರ್ ನೋಡಿ ಪಾಯಿಂಟ್ ವೈಸ್ ಬರೆಯುವಾಗ ನಾವು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಕ್ವೆಶನಿಗೆ ವ್ಯಾಲ್ಯೂಬಲ್ ಫೈವ್ ಪಾಯಿಂಟ್ಸ್ ಇದ್ದರೆ ಸಾಕು ಪೋಲಂಗ್ರೈನ ಸೈಝ್ ಏನು ಪೋಲಂಗ್ರೈನ ಶೇಪ್ ಏನು ಪೋಲಂಗ್ರೈನ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹೇಗಿರುತ್ತೆ ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಡಿಸೈನ್ಸ್ ಇದೆ ಅರೇಸ್ ಆರ್ ದೇರ್ ಸೊ ದೇರ್ ಬೈ ಒನ್ ಕ್ಯಾನ್ ಈಸಿಲಿ ಐಡೆಂಟಿಫೈ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲಂಗ್ರೈನ್ಸ್ ನೆನ್ಪಿಟ್ಕೊಳ್ಳಿ ಪೋಲಂಗ್ರೈನ್ಸಿನ ವಾಲ್ ಸ್ಟ್ರಕ್ಚರ್ಸ್ ಏನೇನು ಎಕ್ಸೈನ್ ಆ್ಯಂಡ್ ಇಂಟೈನ್ ಅಂತ ಇದೆ ಎಕ್ಸೈನಲ್ಲಿ ಸ್ಪೋರೋ ಪೋಲೇನ್ ಏನಿದೆ ಇಂಟೈನಲ್ಲಿ ಸೆಲ್ಯುಲೋಸ್ ಮೆಂಬ್ರೇನ್ ಇದೆ ಇಂಟೈನ್ ಇಸ್ ಎ ಕಂಟಿನ್ಯೂಸ್ ಲೇಯರ್ ವೆರ್ ಎಸ್ ಎಕ್ಸೈನ್ ಇಸ್ ಎ ಡಿಸ್ಕಂಟಿನ್ಯೂಸ್ ಲೇಯರ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಜರ್ಮ್ ಪೋರ್ ಆಮೇಲೆ ಒಂದು ಪೋಲನ್ ಗ್ರೈನ್ ಈಸ್ ನಥಿಂಗ್ ಬಟ್ ಎ ಮೇಲ್ ಗ್ಯಾಮೆಟೊಫೈಟ್ ಇಟ್ ಈಸ್ ಮಲ್ಟಿಸೆಲ್ಯುಲಾರ್ ನಾಟ್ ಯೂನಿಸೆಲ್ಯುಲಾರ್ ಅದರಲ್ಲಿ ದೆರ್ ಆರ್ ದೆರ್ ಇಸ್ ವೆಜಿಟೇಟಿವ್ ಸೆಲ್ ಆ್ಯಂಡ್ ದಟ್ ಈಸ್ ದೆರ್ ಇಸ್ ಜನರೇಟಿವ್ ಸೆಲ್ ಕಂಪಲ್ಸರಿ ಎರಡು ಸೆಲ್ಸ್ ಇರ್ತದೆ ಜನರೇಟಿವ್ ಸೆಲ್ ಸಣ್ಣದಿರುತ್ತೆ ವೆಜಿಟೇಟಿವ್ ಸೆಲ್ ಲಾರ್ಜರ್ ಇರುತ್ತೆ ವೆಜಿಟೇಟಿವ್ ಸೆಲ್ ಫ್ಲೋರ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ಜನ್ ರೆಜರ್ ಸಾರಿ ಜನರೇಟಿವ್ ಸೆಲ್ ಫ್ಲೋರ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್ ಇದು ಕಂಪಲ್ಸರಿ ಗೊತ್ತಿರಬೇಕು ಇದನ್ನೆಲ್ಲ ಬರ್ಕೊತ ಹೋಗಬೇಕು ಓಕೆ ಸೊ ಇದನ್ನೆಲ್ಲ ನೀವು ಬರಿಬೇಕಾದ್ರೆ ಐದಾರು ಪಾಯಿಂಟ್ ಸಿಕ್ತು ಬಿಟ್ಟು ಮತ್ತೇನೂ ಇಲ್ಲ ಈಗ ಸ್ಪೋರೋಪೊಲಿನ್ ಏನು ಬರ್ದೆ ಸರ್ ಅದರ ಬಗ್ಗೆ ಮತ್ತೆ ಅದರ ಸ್ಪೆಷಾಲಿಟಿ ಬರೀಬೇಕು ಒಂದು ಮಾರ್ಸಲ್ ಬರೀರಿ ಏನು ಇಟ್ ಈಸ್ ವೆರಿ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಐಡೆಂಟಿಫೈಡ್ ಸೋ ಫಾರ್ ಅಂತ ಬರೀರಿ ಅದು ಗೊತ್ತಿರುವಾಗ ಗೊತ್ತಿದ್ದರೂ ಬರೀರಿ ಗೊತ್ತಿದ್ದರೂ ಬಿಟ್ಟೋಗ್ಬೇಡಿ ಗೊತ್ತಿಲ್ಲದ್ರೆ ನಿಮ್ಮ ಕೈಲಿ ಗೊತ್ತಿದೆ ಅಂತ ಎಂಟೈರ್ ಬುಕ್ಕನ್ನು ಬರೆಯೋಕೆ ಹೋಗ್ಬೇಡಿ ಈಗ ಐದು ಪಾಯಿಂಟ್ಸ್ ಬರದೆ ಸರ್ ನನಗೆ ಆರನೇ ಪಾಯಿಂಟ್ ಏಳನೇ ಪಾಯಿಂಟ್ ಎಂಟನೇ ಪಾಯಿಂಟಲ್ಲಿ ಗೊತ್ತು ಸರ್ ಬರ್ಕ್ಬೇಡಿ ಅದೆಲ್ಲ ಒಂದು ಪಾಯಿಂಟ್ಸ್ ಬರಲಿಕ್ಕೆ ನಿಮಗೆ ಅರ್ಧ ಸೆಕೆಂಡ್ಸ್ ತೊಗೊಳಿ ಸರ್ ಸಾರಿ ಅರ್ಧ ನಿಮಿಷ ಅಷ್ಟೇ ಅರ್ಧ ನಿಮಿಷದಲ್ಲಿ ಒಂದೊಂದು ಪಾಯಿಂಟ್ಸ್ ಬರ್ಕೊಂಡು ಹೋಗೋದಾದರೆ ನಿಮಗೆ ಆ ಮಾರ್ಕ್ಸ್ ಸಿಗೋದ್ರೆ ಯಾಕೆ ಕಾಲ್ ಮಾಡ್ತೀರಾ ಸೊ ಡೋ ಶುಡ್ ನಾಟ್ ರೈಟ್ ಲೆಸ್ ದೆನ್ ಫೈವ್ ಮಾರ್ಕ್ಸ್ ಸಾರಿ ಫೈವ್ ಪಾಯಿಂಟ್ಸ್ ಫೈವ್ ಪಾಯಿಂಟ್ಸ್ಗಿಂತ ಕಡಿಮೆ ಬರೆದಿರಲೇಬಾರ್ದು ಅದಕ್ಕಿಂತ ಜಾಸ್ತಿ ಒಂದೆರಡು ಮೂರು ಪಾಯಿಂಟ್ ಬರೀ ಥರ ಕಂಪಲ್ಸರಿಯಾಗಿ ಬರೀರಿ ಹಾಗಾದ್ರೆ ಪೋಲಂಗ್ರೈನ ಯೂಸ್ ಬರೀಬೇಕಾ ಸರ್ ಪೋಲಂಗ್ರೈನ್ ಸ್ಟ್ರಕ್ಚರ್ ಕೇಳಿದಾಗ ಪೋಲಂಗ್ರೈನ ಯೂಸ್ ಮಾಡಿಬೇಕ ಅವಶ್ಯಕತೆ ಇಲ್ಲ ಪೋಲಂಗ್ರೈನ ಯೂಸ್ಗೆ ಬೇರೆ ಕ್ವೆಶನ್ ಬಂದರೂ ಬರ್ಬೋದು ಅರ್ಥ ಆಯಿತಾ ಸೊ ಅದೊಂದು ಕ್ವೆಶನ್ ಆದರೆ ಇನ್ನೊಂದು ಕ್ವೆಶನ್ ಏನು ಬರ್ಬೋದು ಆಮೇಲೆ ಸ್ಟ್ರಕ್ಚರ್ ಆಫ್ ಪೋಲಂಗ್ರೈನ್ ಬಂದಾಗ ಒಂದು ಕ್ವೆಶನ್ ಮಕ್ಳಿಗೆ ಬರುತ್ತೆ ಸರ್ ನಾನು ಅದರ ಡಯಾಗ್ರಾಮ್ ಬರೀಬೇಕಾ ನೋಡಿ ಸಾಮಾನ್ಯವಾಗಿ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲಂಗ್ರೈನ್ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೋರಾಂಜಿಯಂ ಅಥವಾ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಕ್ವಶನ್ ಕೇಳುವಾಗ ಸ್ಟ್ರಕ್ಚರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಟ್ರಕ್ಚರ್ ವಿತ್ ಲೇಬಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ಪೋಲಂಗ್ ರೈನ್ಸಲ್ಲಿ ಇದುವರೆಗೂ ಸಹ ಆ ರೀತಿ ಸ್ಟ್ರಕ್ಚರನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದರಿಂದ ಅದು ಕಂಪಲ್ಸರಿ ಅಲ್ಲ ಆದರೂ ನಿಮ್ಮ ಮನಸಮಾಧಾನಕ್ಕೆ ನಾಳೆ ಒಂದಿನ ವ್ಯಾಲ್ಯೂಷನಲ್ಲಿ ಇದ್ರದ್ದು ಒಂದು ಸ್ಟ್ರಕ್ಚರನ್ನು ಚಿತ್ರವನ್ನು ಯಾಕೆ ಕನ್ಸಿಡರ್ ಮಾಡಬಾರ್ದಂತಿದ್ದರೆ ಒಂದು ರೂಪಾಯಿ ಕಾಯಿನ್ ಏನಾದರೂ ನಿಮ್ಮ ಕೈಯಲ್ಲಿ ಹೋದರೆ ಒಂದು ರೂಪಾಯಿ ಕಾಯಿನ್ ಇಟ್ಕೊಳ್ಳೋಕೇನೋ ಅವಕಾಶ ತೊಂದರೆ ಇಲ್ಲ ಅಥವಾ ಸಣ್ಣದೊಂದು ಕನ್ನ ರೌಂಡ್ ಆಳ್ಕೊಂಡು ಅದರ ಮೇಲುಗಡೆ ಒಂದು ಎಲ್ಲ ಬರೆದು ಅದಕ್ಕೆ ಒಂದು ಜನ್ರೇಟಿವ್ ಒಂದು ವೆಜಿಟೇಟಿವ್ ಅಪ್ಪರ್ನ ಔಟರ್ ಮೋಸ್ಟ್ ಎಕ್ಸೈಮ್ ಇನ್ನರ್ ಒನ್ ಇನ್ ಟೈಮ್ ಅಂತ ಲೇಬಲ್ ಮಾಡಿ ಬಿಡೋಕೆ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂದರೆ ನೀವು ಎಕ್ಸಾಮ್ ಉಸ್ಕೊಂಡು ಬಂದರೂ ಇನ್ನು ಯಾವತ್ತೆ ಕೂತ್ಕೊಂಡು ನಿಮ್ಮ ಕ್ವಶನ್ ಪೇಪರ್ ನೋಡುವಾಗ ನನಗಿದ್ರಿಂದ ನಾನು ಅರ್ಧ ಮಾರ್ಕ್ಸ್ ತೆಗಿತಾರೆ ಖಂಡಿತವಾಗಲೂ ತೆಗಿಯಲ್ಲ ನೀವು ಫುಲ್ ಕಾನ್ಫಿಡೆನ್ಸಲ್ಲಿ ಇರ್ಬೋದು ಬರಲಿಲ್ಲ ಅಂದ್ರೆ ತೆಗೀತಾರೆ ಸರ್ ತೆಗೀತಾರೆ ನಾನು ಹೇಳಲ್ಲ ಯಾಕತ್ತಾ ನಿಮ್ಮ ಪೋಲಂಗ್ರ ಏನಿಗೆ ಇದು ವರ್ಷ ಯಾವ ವರ್ಷವೂ ಸಹ ಸ್ಟ್ರಕ್ಚರ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅರ್ಥ ಆಯ್ತಾ ಸೊ ಆ ಕ್ವಶನನ್ನು ನಾನು ಆ ರೀತಿ ತಿಳ್ಕೊಳ್ಳಿ ಎರಡನೇ ಕ್ವಶನ್ ಏನು ಬರ್ಬೋದು ಫೈವ್ ಮಾರ್ಕ್ಸ್ಗಿನ್ನೊಂದು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪರಾನ್ಷಿಯಮ್ ನೋಡಿ ಅಲ್ಲಿ ಆ್ಯಂತರನ ಸೆಕ್ಷನ್ ಉಂಟು ಕೆಳಗೆ ಬರ್ತೀರಂಥ ಆಂತರ್ ಡಿಸ್ಟ್ರಿಬ್ಯೂಟ್ ಅಥವಾ ಡೈಸನ್ಸ್ ಆಗಿರ್ತಕ್ಕಂಥ ನೀವೇನು ಹೇಳಬೇಕಾಗಿಲ್ಲ ಆನ್ಸರ್ನ ಸಾರಿ ಆ್ಯಂತರ ಸ್ಟ್ರಕ್ಚರ್ನ ಒಂದು ಸೈಡನ್ನು ಎನ್ಲಾರ್ಜ್ ಮಾಡಿ ಅದ್ರ ಮೇಲ್ಗಡೆ ಎಪಿಡರ್ಮಿಸ್ ದೆನ್ ಎಂಡೋಥೀಶಿಯಮ್ ದೆನ್ ಮಿಡ್ಲ್ ಲೇಯರ್ ಆಮೇಲೆ ಟೆಪ್ಯಾಟಮ್ ಅಂಡ್ ಒಳಗಡೆ ಸ್ಪೋರೋಜಿನಸ್ ಟಿಶ್ಯೂ ಉಂಟಲ್ವಾ ಸೊ ಲೇಯರ್ ಬೈ ಲೇಯರ್ ಉಂಟು ತಾನೆ ಅದನ್ನು ನೀವು ಕರೆಕ್ಟಾಗಿ ಲೇಬಲ್ ಮಾಡಿ ವಾಟ್ ಇಸ್ ಟು ಬಿ ದ ಥಿಂಗ್ಸ್ ಟು ಬಿ ಎಕ್ಸ್ಪ್ಲೈನ್ ಏನು ಡಯಾಗ್ರಾಮಲ್ಲಿ ಬರೆದಿರ್ತೀರೋ ಅದನ್ನೇ ಎಕ್ಸ್ಪ್ಲೈನ್ ಮಾಡಿ ಅದನ್ನೇ ಬರೀರಿ ಕೆಳಗಡೆ ಸೊ ಫೈವ್ ಮಾರ್ಕ್ಸ್ ಕ್ವೆಶನ್ ಆ ರೀತಿ ಸ್ಟ್ರಕ್ಚರ್ ಬರೆದಿರ್ತೀರಾ ಟೂ ಮಾರ್ಕ್ಸ್ ಅದಕ್ಕೆ ಕೊಟ್ಟಿರ್ತಾರೆ ಎಕ್ಸ್ಪ್ಲೈನ್ ಮಾಡಿರ್ತೀರಾ ತ್ರೀ ಮಾರ್ಕ್ಸ್ ಕೊಡ್ತಾರೆ ಈಸಿಯಾಗಿ ನಿಮಗೆ ಫೈವ್ ಮಾರ್ಕ್ಸ್ ಗೆ ಮಾಡ್ಬೋದು ಇನ್ನೊಂದು ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಸರ್ ಅದು ಮೆಗಾಸ್ ಪ್ರಾಂಚಿ ಅಥವಾ ಡ್ರಾ ಎ ನೀಟ್ ಲೇಬಲ್ ಡಯ್ರಾಮ್ ಆಫ್ ಓವ್ಯೂಲ್ ತುಂಬ ಸರಿ ಕೇಳಿದ್ದಾರೆ ಇಲ್ಲಿವರೆಗೆ ನಾನು ಹೇಳಿದ್ರೆ ಹದಿನಾರು ಕ್ವೆಶನ್ ಪೇಪರ್ ಬಂದರೆ ಒಂದು ನಾಲ್ಕರಿಂದ ಐದು ಕ್ವೆಶನ್ ಪೇಪರ್ನಲ್ಲಿ ಡಿಸ್ಕ್ರೈಬ್ ಡ್ರಾ ಎ ನೀ ಐದಲ್ಲ ಏಳು ಎಂಟು ಕ್ವೆಶನ್ ಪೇಪರ್ನಲ್ಲಿ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಓವ್ಯೂಲ್ ಅನ್ನೋ ಸ್ಟ್ರಕ್ಚರ್ ಡಯಾಗ್ರಾಮ್ ಉಂಟು ಫೈವ್ ಮಾರ್ಕ್ಸ್ ಎಷ್ಟು ಲೇಬಲ್ ಮಾಡಬೇಕು ಸರ್ ಅದರಲ್ಲಿ ಎಷ್ಟು ಲೇಬಲ್ ಉಂಟು ಅಷ್ಟು ಮಾಡಿ ಸೊ ಈಗ ಫಾರ್ ಎಕ್ಸಾಂಪಲ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕ್ವಶನ್ ಏನಾದ್ರು ನಿಮಗೆ ಕೇಳಿದರೆ ಡ್ರಾಯಿಂಗ್ ಇಸ್ ಡ್ರಾಯಿಂಗ್ ಒಂದು ಮಾರ್ಕ್ಸ್ ಕೊಟ್ಟಿರ್ತಾರೆ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕ್ವಶನ್ ಇದ್ದರೆ ಡ್ರಾ ಲೇಬಲ್ ಸರ್ ಲೇಬಲ್ ಡಯಾಗ್ರಾಮ್ ಅಂತ ಅಷ್ಟಂತಿದ್ರೆ ನಿಮ್ಮ ಆ ಡಯಾಗ್ರಾಮಿಗೆ ಮಾರ್ಕ್ಸ್ ಇರಬೇಕಂತ ಕಂಪಲ್ಸರಿ ಇಲ್ಲ ಆವಾಗ ಅವರು ದೆ ಎಕ್ಸ್ಪೆಕ್ಟ್ ಟೆನ್ ಲೇಬಲಿಂಗ್ಸ್ ಓಕೆ ಸೊ ಈಚ್ ಲೇಬಲಿಂಗ್ ಕ್ಯಾರಿ ಆಫ್ ಮಾರ್ಕ್ಸ್ ಟೆನ್ ಲೇಬಲಿಂಗ್ ಫೈವ್ ಮಾರ್ಕ್ಸ್ ಅರ್ಥ ಆಗ್ತಾಯಿರ್ತಾನೆ ಸೊ ದಿಸ್ ಸ ವೆರಿ ಈಸಿ ಆ ರೀತಿ ಮಾಡಿಕೊಂಡು ಒಂದು ವೇಳೆ ಕೆಲವು ಸ್ಟ್ರಕ್ಚರ್ ಇರುತ್ತೆ ಅದು ಇರೋದೇ ಎಂಟು ಲೇಬಲಿಂಗ್ ಉಂಟು ಸರ್ ನನಗೆ ಐದು ಮಾರ್ಚ್ ನಾನೇನು ಬರೀಬೇಕು ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆ ಎಂಟು ಲೇಬಲಿಂಗ್ ಬರೀರಿ ಎಂಟು ಲೇಬಲಿಂಗ್ಗೆ ಆಫ್ ಈಚ್ ಅಂತ ಕೊಟ್ಟಿರ್ತಾರೆ ಫೋರ್ ಮಾರ್ಕ್ಸ್ ಒಂದು ಡಯಾಗ್ರಾಮಿಗೆ ಕೊಡ್ತಾರೆ ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಟೆನ್ಷನ್ ಕಡಿಮೆ ಆಗ್ತದೆ ನೀವು ಪರ್ಫೆಕ್ಟ್ ಆಗಿರಿದ್ದೀರಿ ಇನ್ನೂ ಸಹ ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಅಂತ ಓಕೆ ಓವ್ಯೂಲ್ನ ಡಯಾಗ್ರಾಮ್ ಬರೀರಿ ಓವ್ಯೂಲ್ ಡಯಾಗ್ರಾಮ್ ಅನಾಟ್ರೋಪಸ್ ಓವ್ಯೂಲ್ ಆರ್ಥೋಟ್ರೋಪಸ್ ಅಲ್ಲಿ ಬುಕ್ಕಲ್ಲಿ ಕೊಟ್ಟಿರೋದು ಅದನ್ನೇ ರೆಫರೆನ್ಸ್ ಬುಕ್ಗಳನ್ನು ನೋಡೋಕೆ ಹೋಗಬೇಡಿ ಯಾವುದೇ ನೋಟ್ಸ್ಗಳು ಮತ್ತೊಂದು ಇದಕ್ಕಿಂತ ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಿನಲ್ಲಿ ಇರ್ತಕ್ಕಂಥದ್ದೇ ದಟ್ ಈಸ್ ವಾಟ್ ದ ಪ್ರೈಮ್ ಥಿಂಗ್ ಟು ಬಿ ಎಕ್ಸ್ಪ್ಲೈನ್ ಅದನ್ನೇ ನೀವು ನೋಡ್ಕೋಬೇಕು ಅದರಿಂದನೇ ಮಾರ್ಕ್ಸ್ ಬರಬೇಕು ನನಗೆ ಅವರು ಕೊಟ್ಟರು ಇವರು ಕೊಟ್ಟರು ಅದು ಕೊಟ್ಟರು ನೋ ಎನ್ ಸಿ ಟಿ ಎನ್ ಸಿ ಆರ್ ಟಿನಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿನೇ ವ್ಯಾ ಇವಾಲ್ಯೂಯೇಟರ್ಸಿಗೆ ಅದರ ಸ್ಕೀಮ್ ಆಫ್ ವ್ಯಾಲ್ಯೇಷನ್ ಕೊಟ್ಟಿರ್ತಾರೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರ್ತಾರೆ ಅದ್ರ ಅದರರ್ಥ ಎನ್ ಸಿ ಆರ್ ಟಿಲಿ ಏನಿರುತ್ತೋ ಅದೇ ನಿಮ್ಮ ಕ್ವಶ್ ನಿಮ್ಮ ಆನ್ಸರಲ್ಲಿ ಇರಬೇಕು ಅದನ್ನು ಈಗ ನೀವು ಟೆನ್ಷನ್ ಮಾಡ್ಕೋಬೇಡಿ ಕಂಪೇರ್ ಮಾಡ್ಕೊಳ್ಳಿ ನಿಮ್ಮ ಟೀಚರ್ಸ್ ನೀವು ನೋಟ್ಸ್ ಕೊಟ್ಟಿದ್ರು ಅದು ಎನ್ ಸಿ ಆರ್ ಟಿಯಿಂದಲೇ ಕೊಟ್ಟಿರ್ತಾರೆ ಆಯಿತಾ ಗೈಡು ಮತ್ತೊಂದು ಮಗದೊಂದು ನೋಡಿ ನೀವು ಆನ್ಸರ್ ಬರ್ಕೊಂಡು ನನಗೆ ಎಪ್ಪತ್ತಕ್ಕೆ ಎಪ್ಪತ್ತು ಬರುತ್ತೆ ಸರ್ ಅಂತ ಖಂಡಿತ ತಿಳ್ಕೊಬೇಡಿ ಗೈಡ್ನಲ್ಲಿ ತಮ್ಮ ಮನಸ್ಸಿಗೆ ಬಂದ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಆ ಸ್ಟೇಟ್ಮೆಂಟ್ ಆಗಿರಲ್ಲ ಎನ್ ಸಿ ಆರ್ ಟಿನಲ್ಲಿ ಸೊ ಅದರಿಂದ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ನಿಮಗೆ ಅವಕಾಶ ಉಂಟು ಅದರ ಮೀನಿಂಗ್ ಯಾವುದೇ ಕಾರಣಕ್ಕೂ ತಪ್ಪಿ ಹೋಗ್ಲಿಕ್ಕಿಲ್ಲ ಓಕೆ ಸೊ ದಟ್ ಈಸ್ ದ ಸೆಕೆಂಡ್ ಕ್ವಶನ್ ಪಾಸಿಬಲ್ ಕ್ವೆಶನ್ ಫ್ರಮ್ ದ ಚಾಪ್ಟರ್ ನಂಬರ್ ಟು ಓಕೆ ಇನ್ನೇನು ಸರ್ ಅದರಿಂದ ಬರ್ಬೋದು ಮೆಚ್ಯೂರ್ಡ್ ಫೀಮೇಲ್ ಗೆಮೆಟೊಫೈಟ್ ನೋಡಿ ಅದರಲ್ಲಿ ನಿಮಗೆ ಎಲ್ಲ ಲೇಬಲಿಂಗ್ಸು ಅಂದರೆ ಎಂಟು ಲೇಬಲ್ ಹತ್ತು ಲೇಬಲ್ ಸಿಗಲ್ಲ ಬಟ್ ಯು ಮಸ್ಟ್ ಲೇಬಲ್ ಎಂಟರ್ ಏನು ಮೈಕ್ರೋಪೈಲಾರ್ ಎಂಡ್ ಯಾವುದು ಚಲಾಜಲ್ ಎಂಡ್ ಯಾವುದು ಮೈಕ್ರೋಪೈಲಾರ್ ಎಂಡ್ನಲ್ಲಿ ಎಗ್ ಆಪರೇಟರ್ಸ್ ಇರುತ್ತೆ ಅಲ್ಲಿ ಎಗ್ ಅಂತ ಇರುತ್ತೆ ಎರಡು ಸಿನರ್ಜಿಟ್ಸ್ ಅಂತ ಇರುತ್ತೆ ಅದನ್ನು ಲೇಬಲ್ ಮಾಡಿ ಸೆಂಟ್ರಲ್ ಸೆಲ್ನಲ್ಲಿ ಎರಡು ನ್ಯೂಕ್ಲಿಯಸ್ ಇರುತ್ತೆ ನ್ಯೂಕ್ಲಿಯಸ್ನ ಪೋಲಾರ್ ನ್ಯೂಕ್ಲಿಯಸ್ ಅಂತ ಲೇಬಲ್ ಮಾಡಿ ಸೆಲ್ಲನ್ನು ಸೆಂಟ್ರಲ್ ಸೆಲ್ ಅಂತ ಲೇಬಲ್ ಮಾಡಿ ಆ್ಯಂ ಚಲಾಸಲ್ಲಿ ತ್ರೀ ಸೆಲ್ಸ್ ಇರುತ್ತೆ ಆ ಟುಗೆದರ್ ಸೆಲ್ಸ್ ಆ್ಯಂಟಿ ಪೋಡಲ್ ಸೆಲ್ಸ್ ಅಂತ ಇರುತ್ತೆ ಅದರಲ್ಲಿ ಡಿಫ್ರೆನ್ಸೇಷನ್ ಇಲ್ಲ ಚಲಾಸಲ್ ಎಂಡ್ ಒಂದು ಪೋಡಲ್ ಸೆಲ್ಲಿನ ಲೇಬಲಿಂಗ್ ಒಂದು ಪೋಲಾರ್ ನ್ಯೂಕ್ಲಿಯರ್ನ ಲೇಬಲಿಂಗ್ ಒಂದು ಸೆಂಟ್ರಲ್ ಸೆಲ್ನ ನ್ಯೂಕ್ಲಿಯರ್ ಲೇಬಲಿಂಗ್ ಒಂದು ಸಿನರ್ಜಿಡ್ ಲೇಬಲಿಂಗ್ ಒಂದು ಎಗ್ಸೆಲ್ ಲೇಬಲಿಂಗ್ ಒಂದು ಆಮೇಲೆ ಮೈಕ್ರೋಫೈಲ್ ಚಲಾಸಲ್ ಎಂಡ್ ಈ ಲೇಬಲಿಂಗ್ಸ್ ಇಷ್ಟು ಸೇರಿದಾಗ ಅಷ್ಟು ಮಾ ಬರೀರಿ ಡೆಫಿನೆಟಾಗಿ ನಿಮಗೆ ಫುಲ್ ಮಾರ್ಕ್ಸ್ ಬರ್ತದೆ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅಂತ ಕೇಳೋದು ಅದು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮೆಟ್ ಆಫೈಟ್ ಅಂತಲೂ ಕೇಳ್ಬೋದು ಅಲ್ಲಿ ಉಂಟು ಅದನ್ನೇ ಬರೀ ಓಕೆ ಮಕ್ಕಳೇ ಸೊ ದಿಸ್ ಇಸ್ ದ ವೆರಿ ಈಸಿ ವೇ ಟು ಗೆಟ್ ಮ್ಯಾಕ್ಸಿಮಮ್ ಸ್ಕೋರ್ ಅದು ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಆಗ್ಬೋದು ಅಲ್ಲಿ ನೋಡಿ ಈ ಇಂದ ಸ್ಕಿಲ್ ಕ್ವಶನ್ ಬರುತ್ತೆ ಸ್ಕಿಲ್ ಕ್ವೆಶನ್ ಅಂದರೆ ಡಯಾಗ್ರಾಮ್ ಕ್ವೆಶನ್ಸ್ ಬರುತ್ತೆ ಡಯಾಗ್ರಾಮ್ ಅನ್ನೋದನ್ನೇ ನಾವು ಸಾಮಾನ್ಯ ಸ್ಕಿಲ್ ಅಂತ ಅಂದ್ಕೊಳ್ಳೋದು ನಿಮ್ಮ ಈ ಒನ್ ನಾಟ್ ಫೈವ್ ಮಾರ್ಕ್ಸ್ ಕ್ವಶನ್ ಪೇಪರ್ ಇದ್ದಾಗ ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ಮಾರ್ಕ್ಸಿನ ಸ್ಕಿಲ್ಲೇ ಬರ್ತಾಯಿತ್ತು ಈಗ ಮೋಸ್ಟ್ಲಿ ಇಪ್ಪತ್ತು ಇಪ್ಪತ್ತೆರಡು ಮಾರ್ಕ್ಸಿನ ಸ್ಕಿಲ್ ಕ್ವೆಶನ್ಸೇ ಬರ್ತದೆ ವಾಟ್ ಯು ಮೀನ್ ಸ್ಕಿಲ್ಸ್ ಕ್ವೆಶನ್ ಸರ್ ಅಂದರೆ ಡಯಾಗ್ರಾಮ್ ಲೇಬಲ್ಡ್ ಡಯಾಗ್ರಾಮ್ ನೋಡಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಾರ್ಕ್ಸಿನ ಡಯಾಗ್ರಾಮ್ಸೇ ಬಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಬರೀ ಅಷ್ಟೇ ಸಾಕು ನಿಮಗೆ ಪಾಸಾಗೋ ವಿದ್ಯಾರ್ಥಿಗಳಿಗೆ ನನಗೆ ಬಯಾಲಜಿ ಏನು ಬರೆಯೋಕೆ ಬರೋಲ್ಲ ಸರ್ ಅಂದರೆ ಬುಕ್ ಇಟ್ಕೊಂಡು ಇವತ್ತಿಂದನೇ ಎಲ್ಲ ಆ ಲೇಬಲ್ಡ್ ಡಯಾಗ್ರಾಮ್ಗಳನ್ನು ಡ್ರಾ ಮಾಡಿ ಅದನ್ನು ಚೆಂದ ಮಾಡಿ ಕಲಿತ್ಕೊಳ್ಳಿ ಸೊ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಬರ್ತದೆ ಸೊ ದಟ್ ಈಸ್ ದ ಅನದರ್ ಕ್ವಶನ್ ಆಯಿತಾ ಇನ್ನು ಪಾಲಿನೇಷನ್ ಕಡೆ ಹೋಗಿ ಆಟೋಗ್ಯಾಮಿ ಗೆಟನೋಗ್ಯಾಮಿ ಝೀನೋಗ್ಯಾಮಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಅದರ ಡೆಫಿನೇಷನ್ ತಿಳ್ಕೊಳ್ಳಿ ಆಟೋಗ್ಯಾಮಿಗೆ ನೋಡಿ ಆಟೋಗ್ಯಾಮಿಯ ಕ್ವಶನ್ಸ್ ಎಲ್ಲ ಆ ರಿಪೀಟೇಷನ್ ನಾನು ಹೆಚ್ಚು ಟ್ರಸ್ ಕೊಡಲ್ಲ ರಿಪೀಟೇಷನ್ ಆಗಿರೋ ಕ್ವೆಶನ್ ಕೆಲವು ಹೇಳ್ತಾನೆ ಯಾಕಂದರೆ ಟಾಪ್ ಸ್ಕೋರ್ ಮಕ್ಕಳಿಗೆ ರಿಪೀಟೇಷನ್ ಆಗಿರೋ ಕ್ವಶನ್ಗಳನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟು ಆಯ್ತಾ ಈಗ ವಾಟ್ ಆರ್ ದ ಡಿವೈಸಸ್ ಆರ್ ದೇರ್ ಇನ್ ಪ್ಲಾನ್ಸ್ ಟು ಪ್ರಿವೆಂಟ್ ಆಟೋಗ್ಯಾಮಿ ಅನ್ನೋ ಒಂದು ಕ್ವಶನ್ ಉಂಟು ಅದು ಇದುವರೆಗೂ ಪೇಪರಲ್ಲಿ ಬರಲಿಲ್ಲ ನೋಡಿ ಆಟೋಗ್ಯಾಮಿ ಅಂದ್ರೆ ಏನು ಸೆಲ್ಫ್ ಪಾಲೇಷನ್ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಏನು ಪಕ್ಕಾ ಪ್ರಿವೆಂಟ್ ಮಾಡ್ತಕ್ಕಂಥ ಎರಡು ಉಂಟು ಒಂದು ಯೂನಿಸೆಕ್ಷಿಟಿ ಫ್ಲವರ್ನಲ್ಲಿ ಯೂನಿಸೆಕ್ಷ ಬಂದರೆ ಫ್ಲವರ್ನಲ್ಲಿ ಯೂನಿ ಸೆಕ್ಷ ಬಂದರೆ ಆಟೋಗ್ಯಾಮಿ ಸಾಧ್ಯತೆ ಇಲ್ಲ ಆಮೇಲೆ ದಟ್ ಈಸ್ ಡೈಕ್ ಡೈಕ್ಲೈನಿ ಅಂತ ಕರಿತೀವಿ ಅಥವಾ ದಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಸ್ಟೇಮನ್ಸ್ ಸಮ್ ಆಫ್ ದ ಸಾರಿ ಸ್ಟೇಮನ್ ಅಂಡ್ ಪಿಸ್ಟಿಲ್ ಪಿಸ್ಟಿಲ್ ಟೈಮ್ಸ್ ವೆರಿ ಲಾಂಗ್ ಏಟೆಡ್ ಅಂಡ್ ಸ್ಟೇಮನ್ಸ್ ವೆರಿ ಶಾರ್ಟ್ ಇಂಥ ಕೇಸ್ಗಳಲ್ಲಿ ಆಗೋದಿಲ್ಲ ಆಯಿತಾ ಆ್ಯಂಡ್ ದ ಮೆಚುರಿಟಿ ಆಫ್ ದ ಸ್ಟೇಮನ್ ಪಿಸ್ಟಿಲ್ ಅಟ್ ಅ ಡಿಫ್ರೆಂಟ್ ಟೈಮ್ಸ್ ಅಂತ ಕೇಸ್ಗಳೆಲ್ಲ ಆಗೋದಿಲ್ಲ ಇದೆಲ್ಲ ಪ್ರಿವೆಂಟಿಂಗ್ ದ ಪ್ರೋಸೆಸ್ ಆಫ್ ಆಟೋಗ್ಯಾಮಿ ಗ್ಯಾಮಿ ನೋಡ್ಕೊಳ್ಳಿ ಗ್ಯಾಮಿ ನೋಡ್ಕೊಳ್ಳಿ ಝೀನೋಗ್ಯಾಮಿ ಇಸ್ ನಥಿಂಗ್ ಬಟ್ ಕ್ರಾಸ್ ಪಾಲಿನೇಷನ್ ಗೊತ್ತುಂಟು ಅದು ನೋಡಿ ವಾಟ್ ಈಸ್ ಗ್ಯಾಮಿ ಅಂತ ಎಷ್ಟು ಕ್ರಾಸ್ ಪಾಲಿನೇಷನ್ ಕಂಡು ಮಾರ್ಕ್ಸ್ ಸಿಗೋದಿಲ್ಲ ಮಕ್ಕಳೇ ಹಾಗೆಲ್ಲ ಬರಬೇಡಿ ಅದು ಮತ್ತೊಂದು ಹೆಸರಷ್ಟೇ ಸೊ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಪೋಲಂಗ್ರೈನ್ ಫ್ರಮ್ ದ ಫ್ಲವರ್ ಆಫ್ ಎ ಪ್ಲಾಂಟ್ ಇಟ್ ಸಾರಿ ಫ್ರಮ್ ದ ಆಂತರ್ ಆಫ್ ಎ ಫ್ಲವರ್ ಟು ದ

ಕೆಲಷ್ಟೋ ಮಕ್ಕಳನ್ನು ಕನ್ಫ್ಯೂಸ್ ಮಾಡ್ಕೋತಾರೆ ಪಾರ್ಥನೋ ಕಾರ್ಪಿನೇ ಬೇರೆ ಪಾರ್ಥನೋ ಜೆನಸಸ್ ಬೇರೆ ಪಾರ್ಥನೋ ಜೆನಸಸ್ ಅಂದರೆ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮಿಟ್ ವರ್ಡ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮಿಟ್ ಟು ಎ ನ್ಯೂ ಇಂಡಿವಿಜುವಲ್ ಅದು ಪಾರ್ಥನೋ ಜೆನೆಸಸ್ ಪಾರ್ಥನೋ ಕಾರ್ಪಿ ಅಂದರೆ ಡೆವಲಪ್ಮೆಂಟ್ ಆಫ್ ದ ಓವ್ಯೂಲ್ ಇಂಟು ಸಾರಿ ಓವರಿ ಇಂಟು ಫ್ರೂಟ್ ವಿಥೌಟ್ ಫರ್ಟಿಲೈಸೇಷನ್ ಈ ಕೆಲವು ವರ್ಡ್ಗಳಲ್ಲಿ ತಕ್ಕಂಥ ಓದುವಾಗರ್ತಕ್ಕಂಥ ಸಣ್ಣ ಮಿಸ್ಟೇಕ್ಗಳನ್ನು ಜಾಸ್ತಿ ಮಾಡ್ಕೋಬೇಡಿ ಆಯ್ತಾ ಸೊ ಈ ರೀತಿ ತಕ್ಕಂಥ ಕ್ವೆಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದರಿಂದ ಸೆಕ್ಷಲ್ ರಿಪೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಂದ ಆಯ್ತಾ ಪೂರ್ತಿ ನಾನು ಹೇಳ್ತಾ ಇಲ್ಲ ಎಲ್ಲದನ್ನೂ ಹೇಳೋಕೋದ್ರೆ ಟೈಮ್ ಜಾಸ್ತಿ ಬೇಕು ನಾನು ಕಡಿಮೆ ಅವಧಿಯಲ್ಲಿ ನಿಮಗೆ ಶಾರ್ಟ್ ಆಗಿದ್ದನ್ನು ಹೇಳ್ಕೊಡ್ತಾ ಇದ್ದೇನೆ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ಇಸ್ ಮೇನ್ಲಿ ಮೆಂಟ್ ಫಾರ್ ದಟ್ ಸ್ಕಿಲ್ ಸ್ಕಿಲ್ ಶಿಫ್ಟ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಯಾವುದು ಸರ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಸಾಮಾನ್ಯವಾಗಿ ಆ ಪೆಲ್ವಿಕ್ ಸೆಕ್ಷನ್ ಬೇಡ ಮತ್ತೊಂದು ಸ್ಟೆಕ್ಷನ್ ಇದೆಯಲ್ಲ ಅದನ್ನು ಡಯಾಗ್ಮಟಿಕ್ ವ್ಯೂ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತ ಏನು ಕೊಟ್ಟಿದ್ದಾರೆ ಅದು ಫೈವ್ ಮಾರ್ಕ್ಸ್ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಯಾವ ಏನು ಹೇಳ್ತಾರೆ ಬಯಾಲಜಿಯನ್ನು ಹೇಟ್ ಮಾಡ್ತಕ್ಕಂಥ ಮಕ್ಕಳು ನನಗೆ ಬೇಡ ಬೇಡ ಬಯಾಲಜಿ ಅಂದರೆ ತಲೆ ಬಿಸಿ ಆಗುತ್ತೆ ನಾನು ಮಕ್ಕಳು ಸಹ ಆ ಡಯಾಗ್ರಮ್ ಬರ್ತ್ಕೊಳ್ಳಿ ಈಸಿ ಇದನ್ನ ಮಾರ್ಕ್ಸ್ ಕ್ಯಾರಿ ಮಾಡಲಿಕ್ಕೆ ಅದು ಆಮೇಲೆ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಪೆಲ್ವಿಕ್ ಸೆಕ್ಷನ್ ಬೇಡ ಇನ್ನೊಂದು ಇದೆಲ್ಲ ಅದು ಆಮೇಲೆ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಸ್ಟ್ರಕ್ಚರ್ ಆಫ್ ಸ್ಪರ್ಮನ್ನು ಮಾತ್ರ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅಥವಾ ಸ್ಪರ್ಮ್ ಅಂತ ಕೇಳ್ತಾರೆ ಅಲ್ಲಿ ಡಯಾಗ್ರಮ್ ಬರೀರಿ ಲೇಬಲ್ ಮಾಡಿ ಅದರಿಂದ ಬರ್ತಕ್ಕಂಥ ಅದರಲ್ಲಿರ್ತಕ್ಕಂಥದ್ದನ್ನೇ ನೀವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗಿ ಈಸಿ ಮೆಥೆಡ್ ಆಯಿತಾ ಇದನ್ನೇ ಮರಿಬೇಡಿ ಆಮೇಲೆ ಮೆಮರಿ ಗ್ಲ್ಯಾಂಡ್ ಫೀಮೇಲ್ ಮೆಮರಿ ಗ್ಲ್ಯಾಂಡ್ ಏನಿದೆಯಲ್ಲ ಅದು ಡ್ರಾಯಗ್ರಾಮಿಗಾರ ಕೇಳ್ಬೋದು ಎಕ್ಸ್ಪ್ಲೇಷನ್ಗಾರ ಕೇಳ್ಬೋದು ಆಯಿತಾ ಹೆಚ್ಚಾಗಿ ಡಯಾಗ್ರಾಮ್ ಕೇಳ್ತಾರೆ ಅದು ಒಂದು ಎರಡು ಸರಿ ಮಾತ್ರ ಬಂದಿದೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ ರೀತಿ ಇರ್ತಕ್ಕಂಥ ಸ್ವಲ್ಪ ರೇರ್ ಕ್ವಶನ್ಗಳನ್ನು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ ಮೇಲೆ ದಸ್ ಅನದರ್ ಒನ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲ ದೇರ್ ಆರ್ ಮೆನಿ ಕ್ವಶನ್ಸ್ ಆರ್ ದೇರ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಯಾಕೆ ನೋಡಿ ಫಿಫ್ಟೀನ್ ಕ್ವೆಶನ್ ಸಿಕ್ಸ್ಟೀನ್ ಚಾಪ್ಟರ್ಸ್ ಫಿಫ್ಟೀನ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಇದೆ ಸಿಕ್ಸ್ಟೀನ್ ಚಾಪ್ಟರ್ಸ್ ಇದೆ ಹೆಚ್ಚು ಕಮ್ಮಿ ಒಂದೊಂದು ಚಾಪ್ಟರ್ ಇಂದ ಒಂದೊಂದು ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಬರ್ತಕ್ಕಂಥ ಒಂದು ಅವಕಾಶ ಚಾನ್ಸಸ್ ಆರ್ ಮೋರ್ ಸೊ ಅದರಿಂದ ಆ ರೀತಿ ಕ್ವೆಶನ್ ಅಂದರೆ ಅಂದ್ರೆ ಒಂದೊಂದು ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ನೇಮ್ ದ ಸೆಲ್ ದಟ್ ಸೆಕೆಂಡ್ಸ್ ಆಂಡ್ರೋಜನ್ಸ್ ಅಂತ ಕೇಳ್ಬೋದು ಲೀಡಿಕ್ ಸೆಲ್ಸ್ ಅಂತ ಹೇಳಿ ಅಥವಾ ನೇಮ್ ದ ಹಾರ್ಮೋನ್ ಎಕ್ಟ್ರೀಟೆಡ್ ಬೈ ಲೀಡಿಕ್ ಸೆಲ್ಸ್ ಅಂತ ಕ್ವಶನ್ ಕೇಳ್ಬೋದು ಆ್ಯಂಡ್ರೋಜ್ಸ್ ಅಂತ ಹೇಳಿ ಆಯ್ತಾ ಆಮೇಲೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಸೆರಟೋಲಿಸಲ್ ಅಂತ ಕೇಳ್ಬೋದು ನರಿಷಿಂಗ್ ದ ಡೆವಲಪಿಂಗ್ ಸ್ಪರ್ಮೊಟೊವಾ ಅಂತ ಹೇಳಿ ಆಯ್ತಾ ಅಥವಾ ಯಾ ಸ್ಪರ್ ಸ್ಪರ್ಮೊಟೊಗೋನಿಯಲ್ ಸೆಲ್ಸ್ ಡೆವಲಪಿಂಗ್ ಸ್ಪರ್ಮಟೋಗೋನಿಯಲ್ ಸೆಲ್ಸ್ ಅಂತ ಬರೀವಿ ಆಯ್ತಾ ಸೊ ಈ ರೀತಿ ಏನಾದರೂ ಹಾಗೆ ಕೇಳ್ತಕ್ಕಂಥ ಕ್ವಶನ್ಸ್ ಎಲ್ಲ ಸಾಮಾನ್ಯವಾಗಿ ಬರ್ತದೆ ಹಾಗೆ ನೋಡ್ಕೊಳ್ಳಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್

ಈ ನಾಲ್ಕು ಕ್ವಶನ್ನಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್ ಆಮೇಲೆ ಸ್ಟ್ರಕ್ಚರ್ ಆಫ್ ಮೆಮರಿ ಗ್ಲ್ಯಾಂಟ್ ಏನೂ ಇಲ್ಲ ಸರ್ ನನಗೇನು ಮ ಓದಬೇಕಂತ ಅರ್ಥ ಆಗ್ತಾ ಇಲ್ಲ ಸರ್ ಅಂದರೆ ಅಥವಾ ಈಗ ನಾನು ಯಾವ್ದೋ ಚಾಪ್ಟರ್ ಓದ್ತಾ ಕೋತಿದ್ರೆ ಅದು ಓದ್ತಾ ಕೂತಿದ್ರ ಅಥವಾ ಕೆಮಿಸ್ಟ್ರಿ ಓದ್ತಾ ಮ್ಯಾಥಮೆಟಿಕ್ಸ್ ಮಾಡ್ತಾ ಕೂತಿದ್ದೀರಾ ತುಂಬತ್ತು ಮ್ಯಾಥಮೆಟಿಕ್ಸ್ ಮಾಡಿದಾಗ ಅಥವಾ ಕೆಮಿಸ್ಟ್ರಿ ಹೋದಾಗ ಫಿಸಿಕ್ಸ್ ಓದಾಗ ಬೋರ್ ಆಗ್ತಾಯಿದೆ ಅಥವಾ ಸಾಕಾಗ್ತಾಯಿದೆ ನನಗೆ ಒಂದು ಕೆಲಸ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ತಗೊಳ್ತೀರಾ ತಗೊಳ್ಳಿ ರೆಸ್ಟನ್ನು ಸಹ ವರ್ಕಾಗಿ ಯೂಸ್ ಮಾಡಿ ಏನು ಮಾಡಿ ಅವಾಗ ಏನು ಬೇಡ ಫಿಸಿಕ್ಸು ಕೆಮಿಸ್ಟ್ರಿ ಬಯಲಜಿಯ ಬೇರೆ ಏನು ಓದಬೇಡಿ ಮ್ಯಾಥ್ಸನ್ನು ಓದಬೇಡಿ ಈಗ ಒಂದು ವೈಟ್ ಪೇಪರ್ ತೊಗೊಳ್ಳಿ ಒಂದು ಪೆನ್ಸಿಲ್ ತೊಗೊಳ್ಳಿ ಬಯಾಲಜಿ ಬುಕ್ಕೊಂಡು ಇಟ್ಕೊಳ್ಳಿ ಆ ಡಯಾಗ್ರಾಮನ್ನು ಸುಮ್ಮನೆ ಹಾಗೆ ಆದ ರೀತಿಯಲ್ಲಿ ಸುಮ್ಮನೆ ಹಾಗೆ ಡಯಾಗ್ರಾಮ್ ಮಾಡ್ಕೊತಾ ಹೋಗಿ ಒಂದು ಸರಿ ಎರಡು ಸರಿ ಮೂರು ಸರಿ ಮಾಡಿ ಅದು ನಿಮಗೆ ರೆಸ್ಟು ಹೌದು ಪ್ರಾಕ್ಟೀಸು ಹೌದು ಇದೇ ಟೈಮಲ್ಲಿ ನೀವು ಆ ರೆಸ್ಟ್ ರೆಸ್ಟ್ ಟೈಮಲ್ಲಿ ಈ ಡಯಾಗ್ರಾಮನ್ನು ಮಾಡ್ಕೊಳ್ಳಿ ಎರಡು ಮೂರು ಸರಿ ಮಾಡಿ ನಾಲ್ಕು ಸರಿ ಮಾಡಿ ಒಂದೆರಡು ಮೂರು ಸರಿ ಮಾಡಿ ಐದನೇ ಸರಿ ಅಥವಾ ನಾಲ್ಕನೇ ಸರಿ ಅದನ್ನು ಮರಿಚಿಟ್ಟು ನೋಡದೆ ಮಾಡಿ ಆರಾಮ್ಸೆ ಬರ್ತದೆ ತ್ರೀ ಟು ಫೋರ್ ಟೈಮ್ಸ್ ಡಯಾಗ್ರಾಮನ್ನು ನೀವು ಮಾಡಿದ್ರೆ ಬರೆದ್ರೆ ಅಥವಾ ಡ್ರಾ ಮಾಡಿದ್ರೆ ನಿಮಗೆ ಐದು ಐದನೇ ಸರಿ ಕಂಪಲ್ಸರಿಯಾಗಿ ಈಸಿಯಾಗಿ ಡ್ರಾ ಮಾಡಕ್ಕೆ ಬರುತ್ತೆ ಯಾವುದೇ ಡಯಾಗ್ರಾಮ ನಾನು ಹತ್ತು ಸರಿ ನೋಡ್ಕೊಂಡಿದ್ದೇನೆ ಸರ್ ನಾನು ಬರೀತೇನೆ ನೋ ಇಟ್ ಇಸ್ ನಾಟ್ ಪಾಸಿಬಲ್ ಯಾವ ಡಯಾಗ್ರಾಮನ್ನು ನೋಡಿಕೊಂಡು ಹಾಗೆ ಬರೆಯೋಣ ಆಗಲ್ಲ ನೋಡಿಯೇ ಬರಿಬೇಕು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಒಂದು ಸರಿ ನೋಡಿ ಬರೀರಿ ಎರಡು ಸರಿ ನೋಡಿ ಬರೀರಿ ಮೂರನೇ ಸರಿ ಬುಕ್ಕನ್ನು ಬಿಚ್ಚಿಟ್ಟು ನೋಡದೆ ಬರೀರಿ ಅರ್ಧ ಬರಿತೀರಿ ಸ್ಟಾಪ್ ಆಗ್ತದೆ ಉಳಕಿದ್ದರೆ ಮತ್ತೆ ನೋಡಿ ಬರೀರಿ ನಾಲ್ಕನೇ ಟೈಮ್ ಮತ್ತೆ ಪ್ರಾಕ್ಟೀಸ್ ಮಾಡಿ ಐದನೇ ಟೈಮ್ ಪರ್ಫೆಕ್ಟ್ ಆಗಿಬಿಡ್ತೀರಾ ಸೊ ಐದು ಮಾರ್ಕ್ಸ್ ನಿಮಗೆ ಅದರಿಂದ ಪಕ್ಕಾ ಬರ್ತದೆ ಎಷ್ಟುಂಟು ಸರ್ ಹ್ಯೂಮನ್ ಪ್ರೊಡಕ್ಷನ್ ಅಲ್ಲಿ ಒಂಬತ್ತು ಅವರ್ಸ್ ಉಂಟು ಫೋರ್ ಅವರ್ಸ್ ಅಂದರೆ ಸಾರಿ ನೈನ್ ಅವರ್ಸ್ ಅಂದರೆ ಸುಮಾರು ಹನ್ನೊಂದು ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಚಾನ್ಸಸ್ ಫಾರ್ ಟು ಫೈವ್ ಮಾರ್ಕ್ಸ್ ದಿಸ್ ಇಯರ್ ಎರಡು ಫೈವ್ ಮಾರ್ಕ್ಸ್ ಆಯಿತಾ ಅದು ಅಥವಾ ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಸ್ಪರ್ಥ ಸ್ಪರ್ಮಟೊ ಜನಿಸ್ ದ ಪ್ರಾಸೆಸ್ ಆಫ್ ಸ್ಪರ್ಮಟೊ ಕೇಳ್ಬೋದು ದ ಪ್ರಾಸೆಸ್ ಆಫ್ ಓ ಕೇಳ್ಬೋದು ಆಯಿತಾ ಅಥವಾ ಮೆನ್ಸಸ್ ಸೈಕಲಿನ ಈವೆಂಟ್ಸ್ ಫೈವ್ ಮಾರ್ಕ್ಸ್ ಈ ಸರಿ ಬರುತ್ತೆ ನೋಡ್ಕೊಳ್ಳಿ ಯಾಕೆಂದರೆ ಹೆಚ್ಚು ಮಾರ್ಕ್ಸಿನ ಕ್ವಶನನ್ನು ಟೀಚರ್ಸ್ ಅದರಲ್ಲಿ ಇನ್ಕಾರ್ಪೇಟ್ ಮಾಡಲೇಬೇಕು ಕ್ವಶನ್ ಪೇಪರಲ್ಲಿ ಆವಾಗ ಈ ಚಾಪ್ಟ್ರಿಂದ ಇಂಥ ಕ್ವೆಶನಲ್ಲೇ ಬರ್ತದೆ ಎಕ್ಸ್ಪ್ಲೈನ್ ದ ಈವೆಂಟ್ಸ್ ದ ಟಕ್ಕರ್ ಡೂರಿಂಗ್ ಮೆನ್ಸಸ್ ಸೈಕಲ್ ಅಂತ ಕ್ವಶನ್ ಬರ್ಬೋದು ಮೆನ್ಸಲ್ ಫೇಸ್ ಟೂ ಪಾಯಿಂಟ್ಸ್ ಉಂಟು ನೋಡ್ಕೊಳ್ಳಿ ಬುಕ್ನಲ್ಲಿ ಎರಡೇ ಪಾಯಿಂಟ್ ಇರೋದಕ್ಕೆ ಆಮೇಲೆ ಫಾಲಿಕುಲರ್ ಫೇಸ್ ತ್ರೀ ಪಾಯಿಂಟ್ಸ್ ಉಂಟು ಪ್ಲಸ್ ಒನ್ ಪಾಯಿಂಟ್ ಓವ್ಯುಲೇಷನ್ ಫೇಸಿಗೆ ಉಂಟು ಲೂಟಿಯಲ್ ಫೇಸಿಗೆ ತ್ರೀ ಪಾಯಿಂಟ್ಸ್ ಉಂಟು ಎಲ್ಲ ಸರಿ ಏಳರಿಂದ ಎಂಟು ಪಾಯಿಂಟ್ಸ್ ಅಷ್ಟೇ ಫೈವ್ ಮಾರ್ಕ್ಸ್ ಸಿಗ್ತದೆ ನೋಡಿ ವಂಡರ್ಫುಲ್ ಅಲ್ವಾ ಪ್ಲಸ್ ಹಾಕೋಗಿ ಕಾಮನ್ ಕ್ವೆಶನ್ ಯಾರು ಸಹ ಓ ಇದುವರೆಗೆ ಯಾವುದೋ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಮಾಡಿರ್ತಕ್ಕಂಥ ಎಲ್ಲ ಮಕ್ಳಿಗೆ ಗೊತ್ತಿರ್ತಕ್ಕಂಥ ಈಗಾಗಲೇ ನೀವು ಎರಡೆರಡು ಸರಿ ಒಂದು ಟೆಸ್ಟ್ ಬರೆದಿದ್ದೀರಾ ಒಂದು ಮಿಡ್ ಬಿಟ್ಟರ್ಮ್ ಎಕ್ಸಾಮ್ ಬರ್ದಿದ್ದೀರಾ ಈ ಚಾಪ್ಟರ್ನಲ್ಲೆಲ್ಲ ಹಾಗೆ ಯು ಆರ್ ವೆರಿ ಫೆಮಿಲಿಯರ್ ವಿತ್ ದೋಸ್ ಕ್ವೆಶನ್ಸ್ ಅಂಥ ಕ್ವೆಶನ್ಗಳನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ ಪ್ಲಸೆಂಟ ಅಂದ್ರೇನು ಯಾವುದೇ ಆದ್ರೆ ಪ್ಲಸೆಂಟ್ ಫಾರ್ಮೇಷನ್ ಆಗುತ್ತೆ ದಟ್ ಈಸ್ ಕೋರಿಯಾನಿಕ್ ಕೋರಿಯಾನಿಕ್ ವಿಲ್ ಆಫ್ ಬ್ಲಾಸ್ಟೋಸಿಸ್ ಆ್ಯಂಡ್ ಯುಟರ್ ಮಸಲ್ ಆಫ್ ವಾಲ್ ಆಫ್ ಮದ್ ಮದರ್ ಇಂಟರ್ ಡಿಜಿಟೇಟಿವ್ ಫಾರ್ಮ್ ಎ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಕಾರ್ಡ್ ಪ್ಲಸೆಂಟ ಅಂತ ನೋಡಿ ಬುಕ್ ನಾನು ಕೊಟ್ಟಿದ್ದಾನೆ ಅದನ್ನು ಬಾರಿ ರೀ ವಾಟ್ ಆರ್ ದ ಫಂಕ್ಷನ್ಸ್ ನಾಲ್ಕೇ ಫಂಕ್ಷನ್ಸ್ ರೀ ನಾಲ್ಕೇ ಫಂಕ್ಷನ್ಸ್ ಇರೋದು ನಾಲ್ಕು ಫಂಕ್ಷನ್ ಪ್ಲಸೆಂಟ್ ಅಂದ್ರೆ ಬರ್ರೆ ಐದು ಮಾರ್ಕ್ಸ್ ಕ್ವೆಶನ್ ಆಯ್ತಲ್ವಾ ಎಷ್ಟು ವಂಡರ್ಫುಲ್ ನೋಡಿ ಏನು ಸರ್ ನಾಲ್ಕು ಫಂಕ್ಷನ್ಸ್ ಗೊತ್ತಿದೆಯಲ್ಲ ನಿಮಗೆ ಒಂದು ಇಟ್ ಸಪ್ಲೈ ಆಕ್ಸಿಜನ್ ಆ್ಯಂಡ್ ದ ಫೀಟಸ್ ಆಮೇಲೆ ಇಟ್ ಕ್ಯಾರಿ ಅವೇ ಅಥವಾ ಇಟ್ ಟೇಕ್ ಅವೇ ಯಾರ್ಯಾರನ್ನ ನೈಟ್ರೋಜನ್ ಇಸ್ ವೇಸ್ಟ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೌದಾ ಸೊ ದೆನ್ ಇಟ್ ಫಂಕ್ಷನ್ಗೆ ಎಂಡೋಕ್ರೈನ್ ಬ್ಲ್ಯಾಂಡ್ ಇಟ್ ಸೆಕ್ರಿಟ್ಸ್ ಹಾರ್ಮೋನ್ಸ್ ಓಕೆ ಇಟ್ ಆಲ್ಸೋ ಸಪ್ಲೈ ಅದರ್ ನ್ಯೂಟ್ರಿಯೆಂಟ್ ಮೆಟೀರಿಯಲ್ಸ್ ಅಂದರೆ ಹಾರ್ಮೋನ್ ಬಂತು ಎನ್ಸೈಮ್ಸ್ ಬಂತು ಇವನ್ನೆಲ್ಲ ಸಪ್ಲೈ ಮಾಡ್ತದೆ ನಾಲ್ಕು ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ ಎರಡು ಮಾರ್ಕ್ಸ್ ಕ್ವೆಶನ್ ಅಲ್ಲೇ ಒಂದು ಮಾಡ್ಬೋದು ಏನು ಕೇಳ್ತಾರೆ ವಾಟ್ ಆರ್ ದ ಎನ್ಸಮ್ಸ್ಕ್ರಿಯೇಟೆಡ್ ಬೈ ಸಾರಿ ಯಾ ಎನ್ಸಮ್ಸ್ ಎಲ್ಲ ಹಾರ್ಮೋನ್ ಎಕ್ರಿಯೇಟೆಡ್ ಬೈ ಪ್ಲಾಸೆಂಟಾ ಅಂತೇಳಿ ಎಚ್ ಸಿ ಜಿ ಎಚ್ ಪಿ ಎಲ್ ಈಸ್ಟೋಜನ್ ಪ್ರೊಜೆಸ್ಟ್ರಾನ್ ಇಷ್ಟೇ ಬರೀರಿ ಎರಡು ಮಾರ್ಕ್ಸ್ ಬರ್ತದೆ ಈ ಸರಿ ಮತ್ತೊಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿ ಒಂಬತ್ತು ತಿಂಗಳಲ್ವಾ ಡೆಲಿವರಿ ಗೆಸ್ಟೇಷನ್ ಸ್ಟೇಷನ್ ಪೀರಿಯಡ್ ಒಂಬತ್ತು ತಿಂಗಳಲ್ವಾ ಆ ಒಂಬತ್ತು ತಿಂಗಳಲ್ಲಿ ವಾಟ್ ಆರ್ ದ ಈವೆಂಟ್ಸ್ ನಡೆಯುತ್ತೆ ಫಸ್ಟ್ ಮಂತ್ ಹಾರ್ಟ್ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಮಂತಲ್ಲಿ ಏನಾಗುತ್ತೆ ಥರ್ಡ್ ಮಂತಲ್ಲಿ ಏನಾಗುತ್ತೆ ಫಿಫ್ತ್ ಮಂತಲ್ಲಿ ಏನಾಗುತ್ತೆ ಸಿಕ್ಸ್ತ್ ಮಂತಲ್ಲಿ ಏನಾಗುತ್ತೆ ನೈನ್ತ್ ಮಂತಲ್ಲಿ ಏನಾಗುತ್ತೆ ನೋಡಿ ಆರು ಪಾಯಿಂಟ್ಸ್ ಉಂಟು ಆರು ಪಾಯಿಂಟ್ ಏನೇನಾಗುತ್ತಾ ಆ ಪೀರಿಯಡ್ಗಳಲ್ಲಿ ಆ ಮಂತ್ಗಳಲ್ಲಿ ಏನೆಲ್ಲ ಡೆವಲಪ್ ಆಗುತ್ತೆ ಆ ಮಗುವಿನಲ್ಲಿ ಜಸ್ಟ್ ವೆರಿ ಈಸಿ ಪಾಯಿಂಟ್ ಪಾಯಿಂಟ್ ಮಾಡ್ಕೊಳ್ಳಿ ಹೆಚ್ಚು ಆ ಎಲ್ಲ ಬೇಡ ನಿಮಗೆ ಸೊ ಈಸಿ ಟು ಗೆಟ್ ದ ಸ್ಕೋರ್ ಆಯಿತಾ ಆಮೇಲೆ ಪಾರ್ಚುರೇಷನ್ ರಿಫ್ಲೆಕ್ಸ್ ಆಯಿತಾ

ಒಂದು ವಾಟ್ ಇಸ್ ರೀಪಡೆ ಎಲ್ ಅಂತ ಕ್ವಶನ್ ಕೇಳಬಾರ್ದು ಅಂತಿಲ್ಲ ಕೇಳ್ಬೋದು ಅದು ಬಿಟ್ಟರೆ ಸಹೇಲಿ ಬಗ್ಗೆ ಕೇಳ್ತಾರೆ ನೇಮ್ ದ ದಟ್ ಈಸ್ ಇನ್ಸ್ಟಿಟ್ಯೂಷನ್ ದಟ್ ಪ್ರಿಪೇರ್ಡ್ ಆರ್ ಸಿಂಥಸೈಜ್ ಸಹೇಲಿ ಅಥವಾ ನೇಮ್ ದ ಟ್ಯಾಬ್ಲೆಟ್ ಅಥವಾ ಓರಲ್ ಪಿಲ್ ಸೆಕ್ರೂ ಪ್ರೊಡ್ಯೂಸ್ಡ್ ಬೈ ಆತ ಪ್ರಿಪೇರ್ಡ್ ಬೈ ಲಕ್ನೋ ಇನ್ಸ್ಟಿಟ್ಯೂಟ್ ಸಿ ಡಿ ಆರ್ ಐ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನನ್ನ ಸೆಕ್ರೇಟ್ ಮಾಡಿದ್ದಾರೆ ಸಹೇಲಿ ಆಯಿತಾ ದಟ್ ಕ್ಯಾನ್ ಬಿ ಯೂಸ್ಲೆಸ್ ಒನ್ಸ್ ಇನ್ ವೀಕ್ ಪಿಲ್ ಅಂತ ಯೂಸ್ ಮಾಡ್ಬೋದು ಅಲ್ವಾ ಅದನ್ನು ನೆನ್ಪಿಟ್ಕೊಳ್ಳಿ ಕಾಂಟ್ರಸೆಪ್ಟಿವ್ ಮೆಥಡ್ ಇದರಲ್ಲಿ ಒಂದು ಕ್ವಶನ್ ಇರ್ತದೆ ಮಕ್ಕಳೇ ಕಂಪಲ್ಸರಿ ಇರ್ತದೆ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅದು ಆರು ಮಾರ್ಸಲ್ಲಿ ಕ್ವೆಶನ್ ತೆಗಿಲೇಬೇಕಲ್ಲ ಅವರು ಕಾಂಟ್ರಸೆಪ್ಟಿವ್ ಮೆಥಡ್ನಲ್ಲಿ ಇರ್ತದೆ ನ್ಯಾಚುರಲ್ ಮೆಥಡ್ ಆಗ್ಬೋದು ಬ್ಯಾರಿಯರ್ಸ್ ಆಗ್ಬೋದು ಐ ಯು ಡಿ ಆಗ್ಬೋದು ಅಥವಾ ಅಗೈನ್ ದಿಸ್ ಅನದರ್ ಒನ್ ಐ ಯು ಡಿ ಆದಮೇಲೆ ಅದು ಓರಲ್ ಪಿಲ್ಸ್ ಇದೆ ಆಮೇಲೆ ಸ್ಟರ್ಲೈಸೇಷನ್ ಮೆಥಡ್ ಇದೆ ಇನ್ಪ್ಲಾಂಟ್ಸ್ ಇದೆ ಇಂಜೆಕ್ಟಿಬಲ್ಸ್ ಇದೆ ಇದಿಷ್ಟು ಲೀಸ್ಟೇ ಉಂಟಲ್ವಾ ಆ ಲೀಸ್ಟ್ನಲ್ಲಿ ನ್ಯಾಚುರಲ್ ಮೆಥಡ್ನಲ್ಲಿ ಮತ್ತೆ ಟೈಪ್ಸ್ ವಾಟ್ ವಾಟ್ ಈಸ್ ನ್ಯಾಚುರಲ್ ಮೆಥಡ್

ಅದನ್ನು ತ್ರೀ ಮಾರ್ಕ್ಸ್ಗೂ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಆಯ್ತಾ ಬ್ಯಾರಿಯರ್ ಮೆಥಡಲ್ಲಿ ವಾಟ್ ಆರ್ ದ ಡಿವೈಸಸ್ ಆರ್ ಯೂಸರ್ ಇನ್ ಬ್ಯಾರಿಯರ್ ಮೆಥಡ್ಸ್ ಅಂದರೆ ಈಗೇ ಕೇಳ್ಬೋದು ಎರಡು ಮಾರ್ಕ್ಸ್ ಕ್ವಶನ್ ವಾಟ್ ಆರ್ ದ ಡಿವೈಸಸ್ ವಿಚ್ ಆರ್ ದ ಡಿವೈಸಸ್ ಯೂಸರ್ ಡೂರಿಂಗ್ ಆರ್ ಇನ್ ಬ್ಯಾರಿಯರ್ ಮೆಥಡ್ ಅಂದರೆ ಒಂದು ಕಾಂಡುಮ್ ಹೇಳಬೇಕು ಮತ್ತೊಂದು ಡೈಫ್ರಮ್ ಹೇಳಬೇಕು ವಾಲ್ಟ್ ಹೇಳಬೇಕು ಸರ್ವಿಕಲ್ ಕ್ಯಾಪ್ ಹೇಳಬೇಕು ಇದನ್ನು ನಾಲ್ಕು ಹೆಸರು ಹೇಳಿದ್ರೆ ಎರಡು ಮಾರ್ಕ್ಸ್ ಬರ್ತದೆ ಈಸಿ ಅಲ್ವಾ ನಾವು ಓದ್ಕೊಳ್ಳುವಾಗ ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ವೆರಿ ಈಸಿ ಟು ಸ್ಕೋರ್ ಇನ್ನು ಬನ್ನಿ ಇಂಟರ್ ಯುಟರಿನ್ ಇಂಟ್ರಾಯುಟರಿಯನ್ ಡಿವೈಸ್ ಇದು ಮಾತ್ರ ಪಕ್ಕ ನೆನಪಿಟ್ಕೊಳ್ಳಿ ತುಂಬಾ ಜನ ಮಕ್ಕಳು ನಾವೆಲ್ಲ ವ್ಯಾಲ್ಯೂಷನ್ ಬರೆದಿರ್ತಾರೆ ಇಂಟರ್ ಯುಟರಿಯನ್ ಮಾಡಿಬಿಡ್ತಾರೆ ದೊಡ್ಡ ತಪ್ಪು ಇಂಟ್ರಾಗೂ ಇಂಟರ್ಗೂ ವ್ಯತ್ಯಾಸ ತಿಳ್ಕೊಳ್ಳಿ ಇಂಟ್ರಾ ವಿತ್ ಇನ್ ದ ಯುಟರಸ್ ಯುಟರಸ್ ಒಳಗಡೆ ಒಂದು ಡಿವೈಸ್ ಅನ್ನು ಫಿಕ್ಸ್ ಮಾಡ್ತಾರೆ ದಟ್ ಇಸ್ ಇಂಟ್ರಾಯುಟರಿಯನ್ ಡಿವೈಸ್ ಇನ್ನೊಂದು ಅದರಲ್ಲಿ ಯಾವ್ದಾವುದು ಉಂಟು ಯಾರು ತ್ರೀ ಟೈಪ್ಸ್ ಆರ್ ನಾವು ಮೂರು ತರ ಉಂಟಲ್ಲೂಟರಿಯನ್ ಡಿವೈಸ್ ಅಲ್ಲಿ ಯಾವ್ದಾವು ಒಂದು ನಾನ್ ಮೆಡಿಕೇಟೆಡ್ ಸೊ ದಟ್ ಇಸ್ ಲಿಪ್ಪಸ್ ಲೂಪ್ மத்தொந்து காப்ப சாரி அது காப்பர் ஐ ஆன் ரிலீஸ் ஒன் அது காப்பர் டி காப்பர் செவன் மல்ட்டி நோட் த்ரீ டொண்ட்டி மத்தொந்துலர் இஸ் எந்தது ஹாரமோனல் மீடியேட்டெட் ஆர்மோன் மீடியேட்டெட் ஐயு டி அது அது ஆர்மோன் ஆர்மோன் ரிலீசிங் ஐயு டி வட் தட் பிரொஜெஸ்ட் ஆமே எல் என் தானே ஓகேல்ல சார் நென்பிட்டுக்கொள்ளி இஷ்டே வரதே மார்க்ஸ் வர்த்தை இஷ்டே வரதே மார்க்ஸ் வர்த்தை ಅಲ್ಲಿ ಪಕ್ಕ ಕ್ವೆಶನ್ಸೇ ಬರಬೇಕಾದ್ರೆ ಬೇರೆ ಕ್ವಶನ್ಸ್ಗೆ ಅವಕಾಶಗಳೆಲ್ಲ ಕಡಿಮೆ ಇಲ್ಲಿ ಬಿಟ್ಟರೆ ನೀವು ಸ್ಟರ್ಲೈಸೇಷನ್ ಮೆಥಡ್ ಕೆಲ ಮಕ್ಕಳಿಗೆ ವಾಸಕ್ಟಮಿ ಟುಬೆಕ್ಟಮಿ ವಾಸಕ್ ಟಮಿ ಮೇಲ್ನಲ್ಲ ಅದು ಫೀಮೇಲ್ನಲ್ಲ ಟುಬೆಕ್ಟಮಿ ಮೇಲ್ನಲ್ಲ ಫೀಮೇಲ್ನಲ್ಲ ಇವೆಲ್ಲ ಒಂದು ಸಣ್ಣ ಟ್ರಿಕ್ಕಲ್ಲಿ ತಲೆಯಲ್ಲಿ ಇಟ್ಕೊಬೇಕು ಏನೇನು ಏನು ಹೆಂಗೆ ಟ್ರಿಕಲ್ಲಿ ಟ್ರಿಕ್ ಮಾಡ್ತೀರಾ ಫೀಮೇಲಲ್ಲಿ ಯಾವುದು ಉಂಟು ಫೆಲೋಪಿಯನ್ ಟ್ಯೂಬ್ ಉಂಟು ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡಿ ಟೈಡ್ ಮಾಡೋದು ಟ್ಯೂಬೆಕ್ಟಮಿ ಟ್ಯೂಬನ್ನು ಕಟ್ ಮಾಡೋದು ಟುಬೆಕ್ಟಮಿ ಫೀಮೇಲಲ್ಲೇ ಟ್ಯೂಬ್ ಇರೋದು ಅದನ್ನು ಕಟ್ ಮಾಡೋದು ಟುಬೆಕ್ಟಮಿ ಮೇಲಲ್ಲಿರೋದು ವಾಸ ಡಿಫರೆನ್ಸ್ ವಾಸ ಡಿಫರೆನ್ಸನ್ನು ಕಟ್ ಮಾಡಿ ಟ್ರೈಡ್ ಮಾಡೋದು ವಾಸೆಕ್ಟಮಿ ಅಲ್ಲಿಗೆ ಗೊತ್ತಾಯ್ತಲ್ಲ ಮೇಲಲ್ಲಿ ಯಾವುದು ವಾಸೆಕ್ಟಮಿ ಫಿಮೇಲಲ್ಲಿ ಟುವೆಕ್ಟಮಿ ಸೊ ಪರ್ಮನೆಂಟ್ ಮೆಥಡ್ ಪರ್ಮನೆಂಟ್ ಮೆಟ್ ಆಫ್ ಸ್ಟೆರ್ಲೈಸೇಷನ್ ಯಾವುದಂತ ಕೇಳಿದ್ರೆ ಅದನ್ನು ಬರೀರಿ ಆಯಿತಾ ಸೊ ವೆರಿ ಈಸಿ ಅಷ್ಟಾರೀತಿ ಪಕ್ಕಾ ನೆನ್ಪಿಟ್ಕೊಂಡು ಹೋಗಿ ಆಯಿತಾ ಓರಲ್ ಪಿಲ್ಗಳಲ್ಲಿ ಏನಿರುತ್ತೆ ಒಡ್ದ ಕಂಟೆಂಟ್ ಆಫ್ ಓರಲ್ ಪಿಲ್ಸ್ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಏನಿರುತ್ತೆ ಅದರ ಪ್ರೊಜೆಸ್ಟ್ರೋಜೆನ್ಸ್ ಇರುತ್ತೆ ಅಥವಾ ಪ್ರೊಜೆಸ್ಟ್ರೋಜನ್ ಪ್ಲಸ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರ್ತದೆ ಅರ್ಥ ಆಯ್ತಾ ಸೊ ದೀಸ್ ಈಸ್ ದ ವೇ ಆಫ್ ಆ್ಯನ್ಸರಿಂಗ್ ಹಾಗೆ ಹಾಗೆ ಅದನ್ನು ಮಾಡ್ಕೊಂಡು ಹೋದರೆ ದಟ್ ಈಸ್ ದ ವೇ ಈ ವೇ ಆಫ್ ವಡುಗಳು ಲೀಟಿಂಗ್ ದ ಮಾಸ್ ಮಾಡ್ಕೊಂಡೋಗಿ ಇನ್ನು ಇನ್ಫರ್ಟಿಲಿಟಿ ಬಗ್ಗೆ ಕ್ವಶನ್ ಬರ್ಬೋದಲ್ಲ ವಾಟ್ ಈಸ್ ಇನ್ಫರ್ಟಿಲಿ ಇನ್ಫರ್ಟಿಲಿಟಿ ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಈವನ್ ಅನ್ಪ್ರೊಟೆಕ್ಟೆಡ್ ವಡುಗಳು ಸೆಕ್ಷಲ್ ಕೋಹ್ಯಾಬಿಟೇಷನ್ ಅಂದರೆ ಯಾವುದೇ ರೀತಿಯಾದ ಡಿವೈಸ್ ಯೂಸ್ ಮಾಡ್ದೇನೂ ಸೆಕ್ಷಯಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಮಕ್ಕಳು ಉಟ್ಲಿಲ್ಲ ಅಂದರೆ ನಾವು ಅದನ್ನು ಇನ್ಫರ್ಟಿಲಿಟಿ ಅಂತ ಕರೀತಾರೆ ವಾಟ್ ಆರ್ ದ ಕಾಸಸ್ ಅಂತ ಕೇಳಿದ್ರೆ ಕೊಟ್ಟಿದ್ದಾರೆ ನೋಡಿ ಕಂಜೆ ಇರ್ಬೋದು ಫಿಸಿಕಲ್ ಇರ್ಬೋದು ಡಿಸೀಸ್ ಇರ್ಬೋದು ಡ್ರಗ್ಸ್ ಇರ್ಬೋದು ಇಮ್ಯುನಾಲಜಿಕಲ್ ಇರ್ಬೋದು ಫಿಸಿಯಾಲಜಿಕಲ್ ಇರ್ಬೋದು ಆರು ಪಾಯಿಂಟ್ಸ್ ಉಂಟು ನೋಡಿ ಬುಕ್ನಲ್ಲಿ ಪಕ್ಕಾ ಬಿಟ್ಕೊಳ್ಳಿ ಸೊ ಅದರಿಂದ ನಿಮಗೆ ಅದು ಆಗ್ತದಾ ಸರಿ ಇನ್ನು ದೆರ್ ಇಸ್ ಎಸ್ ಟಿ ಡಿಸ್ ಅಂತ ಒಂದು ಉಂಟು ನೋಡಿ ಯಾವ ಮಕ್ಕಳೊಂದು ಕ್ವಶನ್ ಬರ್ಬೋದು ಎಸ್ ಟಿ ಡಿಸಲಿ ವಾಟ್ ಈಸ್ ಎಸ್ ಟಿ ಡಿ ಕ್ವಶನ್ ಬಂದಿದೆ ಮೊದಲೆಲ್ಲ ಆಯಿತಾ ಎಸ್ ಟಿ ಡಿಸಿನಲ್ಲಿ ಕ್ವೆಶನ್ ಬರ್ಬೋದು ವಾಟ್ ಆರ್ ದ ಟೈಪ್ಸ್ ಆಫ್ ಎಸ್ ಟಿ ಡಿ ಡಿಸ್ ಎಸ್ ಟಿ ಡಿ ಅಂದ್ರೆ ಏನು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ತಾನೆ ದ ಡಿಸೀಸ್ ಆಫ್ ದ ಟಕ್ಕರ್ ದ ಇನ್ಫೆಕ್ಷನ್ ದ ಟಕ್ಕರ್ಟ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅನ್ಪ್ರೊಟೆಕ್ಟೆಡ್ ಸೆಕ್ಷಲ್ ಕಾಂಟ್ಯಾಕ್ಟ್ ದಿಸ್ ಆರ್ ಸ್ಪೆಷಲಿ ವಟಲ್ ಸೆಕ್ಷಲ್ ಡಿಸೀಸ್ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಸ್ ಟಿ ಡಿ ಅದನ್ನೇ ವಿನರಲ್ ಡಿಸೀಸ್ ಅಂತ ಕರೀತಾರೆ ಅದನ್ನೇ ರೀಪ್ರೊಟೆಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರೀತಾರೆ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇದೆಲ್ಲ ಇದ್ರ ಇದೆಲ್ಲ ಅದಕ್ಕೆ ಸಮ್ ಸೇಮ್ ಆನ್ಸರ್ ಮತ್ತೇನು ಬೇರೆ ಆನ್ಸರ್ ಇಲ್ಲ ಆಯ್ತಾ ಎಸ್ ಟಿ ಡಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೇಗೆ ಮೂರು ಪಾಯಿಂಟ್ ನೋಡಿ ನಿಮ್ಮಲ್ಲಿ ಮೂರೇ ಪಾಯಿಂಟ್ ಉಂಟು ಬುಕ್ನಲ್ಲಿ ಪಾಯಿಂಟ್ ಹಾಕೇ ಕೊಟ್ಟಿದ್ದಾರೆ ಮೂರು ಪಾಯಿಂಟನ್ನು ಕಂಪಲ್ಸರಿ ಬರೀರಿ ಓಕೆ ನಾವು ಏನು ಡ್ಯೂರಿಂಗ್ ಸೆಕ್ಷಲ್ ಕಾಂಟ್ಯಾಕ್ಟ್ ಒನ್ ಶುಡ್ ಯೂಸ್ ಬ್ಯಾರಿಯರ್ ಥಿಂಗ್ಸ್ ತಡೀಸ್ ಕಾಂಡೋಮನ್ನ ಯೂಸ್ ಮಾಡಿ ಯೂಸ್ ಮಾಡಿನೇ ಸೆಕ್ಷಲ್ ಕಾಂಟ್ಯಾಕ್ಟ್ ಸೆಕ್ಷಲ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಆಯಿತಾ ಒನ್ ಶುಡ್ ಅವಾಯ್ಡ್ ದ ಸೆಕ್ಷಲ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ ಇನ್ ಕೇಸ್ ಆಫ್ ಎನಿ ಡೌಟ್ ಆಫ್ ಇನ್ಫೆಕ್ಷನ್ ಶುಡ್ ಕನ್ಸಲ್ಟ್ ಎ ಕ್ವಾಲಿಫೈಡ್ ಡಾಕ್ಟರ್ ಇವೆಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಚೆನ್ನಾಗಿ ಮಾಡಿ ಆಯಿತಾ ಆಮೇಲೆ ಇನ್ನೊಂದು ನಾನು ಇನ್ಫರ್ಟಿಲಿಟಿನ ಕಂಟಿನ್ಯೂ ಮಾಡ್ತೇನೆ ಅಲ್ಲಿ ಎಸ್ ಟಿ ಡಿಯನ್ನು ನಾನು ಜಸ್ಟ್ ಮಿಸ್ ಮಾಡಿದ್ದೆ ಇನ್ನಲ್ಲಿ ನೀವು ಐ ವಿ ಎಫ್ ಇ ಟಿ ಅನ್ನ ಜೋಂಟ್ ಟು ಫರ್ಗೆಟ್ ದಟ್ ಒನ್ ಇಲ್ಲಿಂದ ಕಂಪಲ್ಸರಿ ಮಾರ್ಕ್ಸ್ ಬರ್ತದೆ ಕೆಲವೊಮ್ಮೆ ಎಕ್ಸ್ಪ್ಯಾಂಡ್ ಐ ವಿ ಎಫ್ ಅಂತ ಬರ್ತದೆ ಇನ್ವಿಟ್ರೋ ಫರ್ಟಿಲೈಸೇಷನ್ ವೈಫಿಂದ ಅಥವಾ ಫೀಮೇಲ್ ಪಾರ್ಟ್ನರಿಂದ ಅಥವಾ ಡೋನರಿಂದ ಎಗ್ಗನ್ನು ಕಲೆಕ್ಟ್ ಮಾಡಿ ಅದನ್ನು ಪ್ರಿಸೈಸ್ಡ್ ಎನ್ವಿರಾನ್ಮೆಂಟ್ ಕಂಡೀಷನಲ್ಲಿ ಇಟ್ಟು ಅದಕ್ಕೆ ಮೇಲ್ ಪಾರ್ಟ್ನರಿಂದ ಸ್ಪರ್ಮನ್ನು ತೆಗೆದು ಫ್ಯೂಸ್ ಮಾಡಿಸಿ ಅಲ್ಲಿ ಝೈಗೋಟ್ ಮಾಡೋದ ಪ್ರೊಸೆಸ್ ಇದೆಯಲ್ಲ ದಟ್ ಈಸ್ ವಾಟ್ ಈಸ್ ಸಿಂಪಲಿ ಕಾಲ್ಟ್ ಸಿಂಪಲಿ ಕಾಲ್ಡ್ ಐ ವಿ ಎಫ್ ಐ ವಿ ಎಫ್ ಆದಮೇಲೆ ಎಂಬ್ರಿಯವನ್ನಾರ ಟ್ರಾನ್ಸ್ಫರ್ ಮಾಡಿ ಫೀಮೇಲ್ ಜನರೇ ಟ್ರ್ಯಾಕಿಗೆ ಅಥವಾ ಝೈಗೋಟನ್ನಾರ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪಕ್ಕಾ ಸರಿಯಾಗಿ ನೆನಪಿಟ್ಕೊಳ್ಳಿ ಐ ವಿ ಎಫ್ ಮಾಡಿ ಆಯಿತು ನಮ್ಮ ಹತ್ರ ಜೈಗೋಟ್ ಸ್ಟೇಜ್ ಉಂಟು ಝೈಗೊಟ್ಟೆ ನಾವು ಫಿಮೇಲ್ ಟ್ರಾನ್ಸ್ ಫಿಮೇಲ್ ಪಾರ್ಟ್ನರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅದು ಗಿಫ್ಟ್ ಆಗ್ತದೆ ಸಾರಿ ಜೈಗೊಟ್ ಮಾಡೋದು ಜಿಫ್ಟ್ ಆಗ್ತದೆ ಝಡ್ ಐ ಎಫ್ ಟಿ ಎಂಬ್ರಿಯೋನೇ ಟ್ರಾನ್ಸ್ಫರ್ ಮಾಡ್ಬೋದು ಎಂಬ್ರಿಯೋ ಅಂದ್ರೇನು ಬಿಫೋರ್ ಏಯ್ಟ್ ಅಪ್ ಟು ಏಟ್ ಸೆಲ್ ಸ್ಟೇಜ್ ಅಲ್ಲಿ ತನಕ ಟ್ರಾನ್ಸ್ಫರ್ ಮಾಡೋದ್ರೆ ಎಲ್ಲಿ ಮಾಡ್ತೀರಾ ಫೆಲೋಪಿಂಟ್ರಿ ಬಿ ಟ್ರಾನ್ಸ್ಫರ್ ಮಾಡ್ತೀರಿ ಏಟ್ ಸ್ಟೇಜ್ ನಂತರ ಟ್ರಾನ್ಸ್ಫರ್ ಮಾಡಿದ್ರೆ ಏನು ಮಾಡ್ತೀರಾ ಯುಟರಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅದು ಮೂರು ಸಹ ಐ ವಿ ಎಫಿನ ಮುಂದುವರೆದ ಭಾಗ ಐ ವಿ ಎಫ್ ಇಸ್ ಅ ಬೇಸ್ ಅದರ ಮುಂದುವರೆದ ಭಾಗ ಒಂದು ಝಿಫ್ಟ್ ಮತ್ತೊಂದು ಇ ಟಿ ಮತ್ತೊಂದು ಐ ಯು ಟಿ ಇಂಟ್ರಾಯುಟರೇನ್ ಟ್ರಾನ್ಸ್ಫರ್ ಇದು ಮೂರು ಸಹ ಐ ವಿ ಎಫ್ ನಂತರ ಮಾತು ಇದು ಬಿಟ್ಟರೆ ಗ್ಯಾಮಿಟ್ ಟ್ರಾನ್ಸ್ಫರ್ ನೋಡಿ ಅದು ಪಕ್ಕ ನೆನ್ಪಿಟ್ಕೊಳ್ಳಿ ಗಿಫ್ಟ್ ಅಂತ ಇದೆಯಲ್ಲ ಜಿ ಐ ಎಫ್ ಟಿ ಗ್ಯಾಮಿಟ್ಸ್ ಟ್ರಾನ್ಸ್ಫರ್ ಅಲ್ಲ ಗ್ಯಾಮಿಟ್ ಟ್ರಾನ್ಸ್ಫರ್ ನೀವು ರೆಫರೆನ್ಸ್ ಬುಕ್ಕಲ್ಲಿ ಓದ್ಕೊಂಡು ನೀವು ಬಂದು ಎಕ್ಸಾಮ್ ಬರೆದ್ರೆ ಗ್ಯಾಮಿಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ ಗ್ಯಾಮಿಟ್ಸ್ ಟ್ರಾನ್ಸ್ಫರ್ ಅಲ್ಲ ಗ್ಯಾಮಿಟ್ ಅಂದರೆ ಯಾವ ಗ್ಯಾಮಿಟ್ ಎಗ್ಗನ್ನು ಡೋನರಿಂದ ತಕ್ಕೊಂಡು ಫೀಮೇಲ್ ಪಾರ್ಟ್ನರ್ನ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡೋ ಪ್ರೊಸೆಸನ್ನು ನಾವು ಹೇಳೋದು ಗ್ಯಾಮಿಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಇಲ್ಲೆಲ್ಲ ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದನ್ನು ತಪ್ಪು ಮಾಡ್ಬೋದಾದ ರೀಸನನ್ನು ತಪ್ಪು ಮಾಡಬೇಡಿ ಅಂತ ಹೇಳ್ತಾರದಷ್ಟೇ ಆಯಿತಾ ಅಲ್ಲೆಲ್ಲ ನೀವು ಎಕ್ಸಾಮ್ ಬರೆಯುವಾಗ ನೋಡಿಕೊಂಡು ಪಕ್ಕಾ ಇದೇ ವರ್ಡ್ ಇರಬೇಕು ಹಾಗೇ ಬರೆಯಿ ಓಕೆ ಒಂದು ಚಾಪ್ಟರ್ನಲ್ಲಿ ಒಂದು ಕ್ವೆಶನ್ ಬರ್ಬೋದು ಹಾರ್ಮೋ ಪ್ರಾಡಕ್ಟ್ಸ್ ಅಂದರೆ ತುಂಬ ಜನ ಮಕ್ಕಳು ಒಂದ್ಸರಿ ಮಾರ್ಕ್ಸ್ ಕಳ್ಕೊಂಡ್ರು ತುಂಬ ಜನ ಮಾರ್ಕ್ಸ್ ಕಳ್ಕೊಂಡ್ರು ಹರ್ಮೋ ಪ್ರಾಡಕ್ಟ್ ಏನು ಎ ಇಂಡಿವಿಜುವಲ್ ಒನ್ ಇಂಡಿವಿಜುವಲ್ ದ ಇಂಡಿವಿಜುವಲ್ ಕಂಟೈನ್ಸ್ ಬೌತ್ ಮೇಲ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಒಬ್ಬರ ದೇಹದಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಎರಡೂ ಇದ್ದರೆ ಸಚ್ ಇಂಡಿವಿಜುವಲ್ ಇಸ್ ಕಾಡ್ ಹರ್ಮ ಪ್ರಾಡಕ್ಟ್ ಬೈಸೆಕ್ಶಲ್ ಮಕ್ಕಳು ಕೆಚ್ಚೋ ಜನ ಅವರಿಗೆಲ್ಲ ಎಪ್ಪತ್ತು ಮಾರ್ಕ್ಸ್ ಬರಬಾರ ಕ್ವಶನ್ ಬರಬೇಕಾದ ಮಕ್ಕಳು ಅವ್ರು ಬರ್ದಾದ ಮಾರ್ಕ್ಸ್ನಲ್ಲಿ ಏನು ತಪ್ಪಾಗಿತ್ತು ಆರ್ಗ್ಯಾನಿಸಮ್ಸ್ ಕಂಟೈನ್ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ ನೋಡಿ ಮಾಡೋ ತಪ್ಪುಗಳನ್ನು ಹೇಳ್ತಾ ಇದ್ದಾರೆ ಆರ್ಗ್ಯಾನಿಸಮ್ಸ್ ಅಂದ್ರೇನು ಒಂದು ಗುಂಪಾಯಿತು ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ಆರ್ಗನ್ಸಂದ್ರೆ ಏನು ಅವುಗಳಲ್ಲಿ ಕೆಲರ ಹತ್ರ ಮೇಲು ಕೆಲವರ ಹತ್ರ ಫೀಮೇಲು ಅದೇ ಪ್ರೊಡಕ್ಟ್ ಆಗ್ತತ್ತೆ ಅರ್ಥ ಆಯ್ತಾ ಮಗಳೇ ಕೆಲ ಮಕ್ಕಳು ಸಮ ಕನ್ನಡ ಮೀಡಿಯಮಿಂದ ಬಂದು ಈ ಇಂಗ್ಲೀಷ್ ಮೀಡಿಯಮಲ್ಲಿ ಚೆಂದ ಪ್ರಾಕ್ಟೀಸ್ ಮಾಡ್ಕೊಂಡ ಕೆಲವು ಮಕ್ಕಳಿಗೆ ಸಣ್ಣ ಪುಟ್ಟ ಕೆಲವು ವರ್ಡ್ಗಳ ಅಥವಾ ಒಂದು ಲೆಟರಿನ ಪ್ರಾಮುಖ್ಯತೆ ಕೆಲವೊಮ್ಮೆ ಯಾರೋ ಗೊತ್ತಿರಬೇಕು ನಾವೇನು ಝು ವಾಸು ದಿಸು ಆರ್ಟ್ ಅದೆಲ್ಲ ಸಾಮಾನ್ಯವಾಗಿ ಬಯಾಲಜಿ ಟೀಚರ್ಸ್ ಯಾರು ವ್ಯಾಲ್ಯೂಷನ್ಗೆ ಯೂಸ್ ಮಾಡೋದಿಲ್ಲ ಅದು ಕೇಳೋದಿಲ್ಲ ನೀವು ಅಲ್ಲೇನು ಬಾರಿದ್ದೀರಾ ಅದು ಕರೆಕ್ಟ್ ಗ್ರಾಮಿಟಿಕಲ್ ಉಂಟು ಅದಲ್ಲ ಮೀನಿಂಗ್ ತಪ್ಪಾಗದೆ ಇರೋ ರೀತಿಯಲ್ಲಿ ಆನ್ಸರ್ ಇರಬೇಕು ಆಯಿತಾ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎಲ್ಲರೂ ಓದಿರ್ತೀರಾ ಎಲ್ಲರೂ ಕಳೆದ ಆನ್ಲೈನ್ ಕ್ಲಾಸ್ಗಳನ್ನು ಕೇಳಿದ್ದೀರಾ ನೀವು ಆಫ್ಲೈನ್ ಕ್ಲಾಸನ್ನು ಕೇಳಿದ್ದೀರಾ ಸೆಪ್ಟೆಂಬರಿಂದ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡ್ತಾ ಬಂದಿದ್ದಾರೆ ನಿಮ್ಗೆ ಅನುಕೂಲ ಆಗಲಿ ಅಂತ ನಿಮ್ಮ ಎಕ್ಸಾಮನ್ನು ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ ಟೈಮಲ್ಲ ಸೆಟ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ತುಂಬ ಜನ ಮಕ್ಕಳು ಮೋರ್ ದನ್ ನೈಂಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ದೇ ರೀಡ್ ಕಂಪಲ್ಸರಿಲಿ ಎಲ್ಲದನ್ನು ಓದಿರ್ತೀರಾ ವ್ಯತ್ಯಾಸ ಇಷ್ಟೇ ನಾವು ಓದುವಾಗ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿರ್ತಾವಲ್ಲ ಅದು ನಮ್ಮ ವ್ಯಾಲ್ಯೂಬಲ್ ಮಾರ್ಕ್ಸ್ಗಳನ್ನು ಕಳೆದು ಅದರಿಂದ ಕೆಲವೊಮ್ಮೆ ಎಲ್ಲಿ ಹಾಕಬೇಕು ಹಾಕಬೇಕೋ ಬೇಡೋ ಈಗ ಗ್ಯಾಮಿಟ್ ಕಂಪಲ್ಸರಿ ನಾನು ಹೇಳಿದಲ್ಲ ಗಿಫ್ಟ್ ಅಂದರೆ ಗ್ಯಾಮಿಟ್ ಇಂಟ್ರಾಫೆಲಿಪೆಂಟ್ ಟ್ರಾನ್ಸ್ಫರ್ ಹೊರತು ಗ್ಯಾಮಿಟ್ಸ್ ಅಲ್ಲ ಗ್ಯಾಮಿಟ್ಸ್ ಅಂತ ಬಂದಾಗ ಅದರಲ್ಲಿ ಮೇಲು ಮತ್ತು ಫೀಮೇಲ್ ಎರಡು ಗ್ಯಾಮಿಟ್ ಆಗ್ತದೆ ಗ್ಯಾಮಿಟ್ ಅಂತ ಬಂದಾಗ ಒಂದೇ ಗ್ಯಾಮಿಟ್ ಆಗ್ತದೆ ಅದು ಎಸ್ಪೆಷಲಿ ಓವಾ ಓವಾ ಅಲ್ಲ ಓವಂ ಓವಾ ಪ್ಲೂರಲ್ ಆಗ್ತದೆ ಓವಾ ಸಾರಿ ಓವಂ ಓವಂ ಸಿಂಗ್ಯುಲರ್ ಆಯ್ತಾ ಸೊ ಆ ರೀತಿ ಸರಿಯಾಗಿ ತಂದು ಮಾಡ್ಕೊಳ್ಳಿ ಸೊ ದಟ್ ಈಸ್ ದೀಸ್ ಆರ್ ದ ಟೈಪ್ಸ್ ಆಫ್ ಕ್ವೆಶನ್ಸ್ ಮ್ಯಾಪ್ ಪಿಯರ್ ಇಂದ ಇದು ಇನ್ನು ನಿಮಗೆ ಎರಡನೇ ಯೂನಿಟಿಗೆ ಹೋದರೆ ಎರಡನೇ ಯೂನಿಟಿಗೆ ಹೋದರೆ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್ ಇದೆಯಲ್ಲ ನೋಡಿ ನೋಡಿ ಮಕ್ಕಳೇ ಯಾರಾದರೂ ಮಕ್ಕಳೀಗ ಸರ್ ನನಗೆಲ್ಲ ಇಷ್ಟೆಲ್ಲ ಓದೋಕ್ಕಾಗಲ್ಲ ಸರ್ ನನಗೆ ಪಾಸ್ ಪಾಸಾದರೆ ಸಾಕು ಸರ್ ಇಪ್ಪತ್ತೊಂದು ಮಾರ್ಕ್ಸ್ ಬರೋ ಮಾತು ಮಾತ್ರ ಹೇಳ್ಕೊಡಿ ಸರ್ ಅಂತ ನೀವೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ ನೋಡಿ ಈಗಾಗಲೇ ನಾನು ಹೇಳಿದ ನಾಲ್ಕು ಚಾಪ್ಟರ್ ಇದೆಯಲ್ಲ ಫಸ್ಟ್ ಯೂನಿಟ್ ರೀಪ್ರೊಡಕ್ಷನ್ ಚಾಪ್ಟ್ರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ ಮೂವತ್ತು ನಾಲ್ಕು ಮಾರ್ಕ್ಸ್ ಬರುತ್ತೆ ಕ್ವಶನ್ಸ್ ಎಷ್ಟು ಬರ್ತದೆ ಬರೀ ಅದೊಂದು ಯೂನಿಟನ್ನು ನೀವು ಕಂಪಲ್ಸರಿ ನಾನು ಕರೆಕ್ಟಾಗಿ ಅದನ್ನು ಓದ್ಕೊಂಡು ಹೋಗ್ತೇನೆ ಸರ್ ಅಂದರೆ ಅಷ್ಟೇ ಸಾಕು ಪಾಸ್ ಪಾಸ್ ಪಾಸಾಗಬೇಕಾದ ಇಪ್ಪತ್ತೊಂದು ಮಾರ್ಕ್ಸ್ ಆ ಒಂದು ಯೂನಿಟಲ್ಲಿ ಮೂವತ್ತ ನಾಲ್ಕು ಮಾರ್ಕ್ಸಿನೇ ಕ್ವೆಶನ್ ಬರ್ತದೆ ಅದು ಈ ವರ್ಷಕ್ಕೆ ಸ್ಪೆಷಲ್ ಬೋನಸ್ ಅರ್ಥ ಆಯ್ತಾ ಹಾಗಂದ್ರೆ ಬೇರೆ ಅಂದರೆ ಕೆಲವು ಮಕ್ಕಳಾದರೂ ಸರ್ ಲಾಸ್ಟ್ ಮೂಮೆಂಟ್ ಸರ್ ನನಗೆ ಓದೋಕೆ ಟೈಮ್ ಇಲ್ಲ ಸರ್ ನನಗೆ ಹುಷಾರಿಲ್ಲ ಸರ್ ಓದೋಕೆಲ್ಲ ಆಗಲಿಲ್ಲ ಸರ್ ಈಗ ನನಗೆ ಒಂದು ತಿಂಗಳು ಟೈಮ್ ಉಂಟು ಈ ಒಂದು ತಿಂಗಳಲ್ಲಿ ನನಗೆ ಪಾಸ್ ಮಾಡಲಿಕ್ಕೆ ಎಷ್ಟು ಓದಬೇಕು ಸರ್ ಜಸ್ಟೇ ಬಯಾಲಜಿ ಪಾಸ್ ಆದರೆ ಸಾಕು ಸರ್ ಫಸ್ಟ್ ಯೂನಿಟ್ ಮಾತ್ರ ಚೆಂದ ಮಾಡಿ ಓದ್ಕೊಳ್ಳಿ ಈಗ ನಾನು ಹೇಳ್ತಾರೆ ಕ್ವಶನ್ಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಮೂವತ್ತ್ನಾಲ್ಕು ಮಾರ್ಕ್ಸ್ ಇನ್ನೋ ಕ್ವಶನ್ ಇರ್ತದೆ ಅಲ್ಲಿ ಅಲ್ಲಿ ಇಲ್ಲಿ ಅರ್ಧ ಮೂರು ಮೂಕಾಲು ಮಾರ್ಕ್ಸೆಲ್ಲ ಕಳ್ಕೊಂಡ್ರು ಮೂವತ್ತು ಮಾರ್ಕ್ಸ್ ಅಡ್ಡಿನೇ ಇಲ್ಲ ಬೆಸ್ಟ್ ನೋಡ್ಕೊಳ್ಳಿ ಅಲ್ವಾ ಅದನ್ನು ನಾವು ಆ ರೀತಿ ಮಕ್ಕಳಿಗೆ ಗೈಡ್ ಮಾಡಲ್ಲ ಮಕ್ಕಳು ಹೆಚ್ಚಾಗಿ ಹೆಚ್ಚು ಮಾರ್ಕ್ಸನ್ನು ತಗೊಳ್ತಕ್ಕಂಥ ಲೆವೆಲಿಗೆ ಮೂವ್ ಆಗೋದು ಬೆಸ್ಟ್ ಆಯ್ತಾ ಮಕ್ಕಳು ಹೆಚ್ಚು ಮಾರ್ಕ್ಸನ್ನು ತಗೋಬೇಕು ಅದಕ್ಕೆ ನೋಡಿ ಎಫೆಕ್ಟಿವ್ ಆಗಿ ಈ ರೀತಿ ಯೂಸ್ ಮಾಡ್ಕೊಂಡೋಗಿ ಇನ್ನೂ ಟೈಮ್ ಉಂಟು ಓದುವಾಗ ಕಂಪಲ್ಸರಿಯಾಗಿ ಆಯಿತಾ ಈ ರೀತಿಯೆಲ್ಲ ಪ್ಲ್ಯಾನಲ್ಲಿ ಮಾಡಿ ಸರಿ ಸರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಯೇಟೆನ್ಸ್ ಆ್ಯಂಡ್ ಎವಲ್ಯೂಷನ್ ಕೆಲವು ಮಕ್ಕಳಿಗೆ ಸ್ವಲ್ಪ ಟಫ್ ಚಾಪ್ಟರ್ ಇದು ಮತ್ತೆ ಇನ್ನೊಂದು ಇದೆಯಲ್ಲ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ನೇಟೆನ್ಸ್ ಇವೆರಡೂ ಸ್ವಲ್ಪ ಚಪ್ ಟಫ್ ಚಾಪ್ಟರ್ ಸರ್ ನಮಗೆ ಅದು ಯಾಕೋ ತಲೆಯಲ್ಲಿ ಬರೋದಿಲ್ಲ ನೆನಪಾಗಲ್ಲ ಸರ್ ತುಂಬ ಕಷ್ಟ ಅನಿಸುತ್ತೆ ಕಷ್ಟ ಏನೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಕ್ಕಳಿಗೆ ಈಸಿ ಅದು ನೀವು ಆ ಯೂನಿಟ್ ಬಿಳಕ್ ಬಿಟ್ಟರೆ ನಿಮಗೇನು ಲಾಸ್ ಅಂತ ಕೇಳಿದ್ರೆ ಈ ವರ್ಷದ ಮಟ್ಟಿಗೆ ಲಾಸೇ ಆಗಲ್ಲ ಈ ವರ್ಷದ ಮಟ್ಟಿಗೆ ಲಾಸ್ ಆಗಲಿಕ್ಕಿಲ್ಲ ಆಯಿತಾ ಹಾಗಂತ ಅದು ಬಿಡಬೇಡಿ ತುಂಬ ಇಂಪಾರ್ಟೆಂಟ್ ಎಷ್ಟರಷ್ಟು ಓದ್ಕೊಳ್ಳಿ ಆಯಿತಾ ತುಂಬ ಕಷ್ಟವಾದದನ್ನು ಬಿಡಿ ಇಂಟರ್ ಚಾಪ್ಟರ್ಗಳನ್ನು ಅಥವಾ ಯೂನಿಟನ್ನು ನೀವು ಬಿಡಬೇಡಿ ಯಾಕಂತ ಅಲ್ಲಿಂದ ಎರಡು ಚಾಪ್ಟ್ರುಗಳಿಂದ ನಿಮ್ಮ ಮೂರು ಚಾಪ್ಟರ್ ಮೂರು ಚಾಪ್ಟರಿಂದ ಮೂವತ್ತೈದು ಮಾರ್ಕ್ಸ್ ಬರ್ತದೆ ಆ ಮೂವತ್ತೈದು ಮಾರ್ಕ್ಸಲ್ಲಿ ಕಂಪಲ್ಸರಿ ಈ ಸರಿ ಯಾವುದು ಅಲ್ಲದೆ ಇರೋದ್ರಿಂದ ಅಂದರೆ ಕಂಪಲ್ಸರಿ ಪಾರ್ಟೇ ಈ ಕ್ವಶನೇ ಕಂಪಲ್ಸರಿ ಅನ್ನೋ ಯಾವ ಕ್ವೆಶನ್ ಈಗ ಇಲ್ಲ ಆ ರೀತಿ ಈಗ ಫಸ್ಟು ಒನ್ ಮಾರ್ಕ್ಸ್ ಕ್ವಶನ್ ಹತ್ತು ಕ್ವಶನ್ಗಳು ಮೊದಲು ಕಂಪಲ್ಸರಿ ಇತ್ತು ಈಗ ಅದರಲ್ಲಿ ಹದಿನೈದು ಇರೋದರಿಂದ ಆ ಮೂರು ಚಾಪ್ಟರಿಂದ ಬಂದರೂ ಎರಡೋ ಮೂರೋ ಕ್ವಶನ್ಸ್ ಒಂದೊಂದು ಮಾರ್ಕ್ಸ್ ಬರ್ಬೋದು ಆವಾಗಲೂ ಅದು ಚಾಯ್ಸಲ್ಲಿ ಹೋಗೋದ್ರಿಂದ ದೊಡ್ಡ ಏನು ಲಾಸ್ ಆಗಲಿಕ್ಕಿಲ್ಲ ಆದರೆ ನಾನು ಹೇಳೋದು ಬಿಡಬೇಡಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಯಾರಾದರೂ ನೀಟ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋರಿಗೆ ಅಲ್ಲಿಂದ ಹೆಚ್ಚು ಕ್ವಶನ್ ಬರ್ತದೆ ವೆರಿ ವ್ಯಾಲ್ಯೂಬಲ್ ಕ್ವೆಶನ್ ಮಾಲಿಕ್ಯುಲರ್ ಅದ್ರ ಇನ್ಟರ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಯನ್ಸ್ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಇನ್ನೇಟನ್ಸ್ ಅಂಡ್ ಎವಲ್ಯೂಷನ್ ವೆರಿ ಇಂಪಾರ್ಟೆಂಟ್ ಒನ್ ನೋಡೋಣ ಪ್ರಿನ್ಸಿಪಲ್ಸ್ ಆಫ್ ಇನ್ಯರ್ಟಮ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ನರ್ಟನ್ಸಿಂದ ಹನ್ನೆರಡು ಮಾರ್ಕ್ಸಿನ ಕ್ವೆಶನ್ ಸರ್ ಹನ್ನೆರಡು ಅವರ್ಸ್ ಟೀಚಿಂಗ್ ಅದು ಹನ್ನೆರಡು ಅವರ್ಸ್ ಟೀಚಿಂಗ್ ಅಂದರೆ ಅದೊಂದೇ ಚಾಪ್ಟರ್ಗೆ ನೀವು ಹದಿನಾಲ್ಕು ಮಾರ್ಕ್ಸ್ ಕ್ವೆಶನ್ ಬರ್ಬೋದು ಹದಿನಾಲ್ಕು ಮಾರ್ಕ್ಸ್ ಕ್ವಶನ್ ಬರ್ಬೋದು ಅಂದರೆ ಕಂಪಲ್ಸರಿ ಟು ಫೈವ್ ಮಾರ್ಕ್ಸ್ ಕ್ವೆಶನ್ ಆಯಿತಾ ಮತ್ತೊಂದು ಮೂರು ಮಾರ್ಕ್ಸ್ ಕ್ವಶನ್ ಅಥವಾ ಎರಡು ಎರಡು ಮಾರ್ಕ್ಸ್ ಕ್ವೆಶನ್ಸು ಬರ್ಬೋದು ಅದು ಒಂದು ಮಾರ್ಕ್ಸ್ ಕ್ವಶನ್ ಒಂದು ಮೂರು ಮಾರ್ಕ್ಸ್ ಕ್ವಶನ್ ಒಂದು ಬರ್ಬೋದು ಪಾಸಿಬಿಲಿಟೀಸ್ ಎಲ್ಲ ಆರೀತದೆ ಆಮೇಲೆ ಇನ್ನೊಂದು ಇನ್ನೊಂದುಕೊಳ್ಳಿ ಫೈವ್ ಮಾರ್ಕ್ಸ್ ಕ್ವೆಶನ್ ಅಂದ ತಕ್ಷಣ ನಿಮಗೆ ಆಲ್ರೆಡಿ ನೀವು ಆಲ್ರೆಡಿ ನಿಮ್ಮ ಹಳೆ ಕ್ವಶನ್ ಪೇಪರ್ನಲ್ಲಿ ನೋಡಿದ್ದೀರಾ ಫೈವ್ ಮಾರ್ಕ್ಸ್ ಕ್ವೆಶನ್ ಅಂದರೆ ಒಂದು ಸಿಂಗಲ್ ಫೈವ್ ಮಾರ್ಕ್ಸ್ ಕ್ವೆಶನ್ ಇರಬೇಕಂತೇನಿಲ್ಲ ಆ ಫೈವ್ ಮಾರ್ಕ್ಸ್ ಕ್ವೆಶನ್ನೇ ಸ್ಪ್ಲಿಟ್ ಮಾಡಿರ್ತಾರೆ ಟೂ ಟೂ ಒನ್ ತ್ರೀ ಟೂ ಮಾಡಿರ್ತಾರೆ ಆ ಸ್ಪ್ಲಿಟ್ ಕ್ವೆಶನ್ ಬರ್ಬೋದು ಆಯ್ತಾ ಹಾಗಾದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ನರ್ಟೆನ್ಸ್ ಅಲ್ಲಿ ಇಲ್ಲಿ ತನಕ ಬಂದಿರ್ತಕ್ಕಂಥ ಕ್ವೇಶನ್ ಒನ್ ಜಿನ್ ಇನ್ನರ್ಟೆನ್ಸ್ ಆಯ್ತಾ ಅಥವಾ ಸ್ಟೇಟ್ ದ ಲಾ ಆಫ್ ಡಾಮಿನೆನ್ಸ್ ಮೂರು ಪಾಯಿಂಟ್ಸ್ ಉಂಟು ದ ಲಾ ಆಫ್ ಸಗ್ರಿಗೇಷನ್ ಒನ್ ಮಾರ್ಕ್ಸ್ ಕ್ವಶನ್ ಇ ಪಾಸಿಬಿಲ್ ವಾಟ್ ಆರ್ ಜೀನ್ಸ್ ಅಥವಾ ವಾಟ್ ಈಸ್ ಎ ಜೀನ್ ಆರ್ ವಾಟ್ ಆರ್ ಅಲಿಲ್ಸ್ ಆಯ್ತಾ ಅಲ್ಲಿ ಕ್ವಶನ್ ಇರೋದು ಜೀನ್ ಅನ್ನೋದಕ್ಕೆ ಅಲಿಲ್ ಅಥವಾ ಯಾ ವಾಟ್ ಆರ್ ಅಲಿಲ್ಸ್ ಅಂತ ಆರ್ ಜೀನ್ ಅನ್ನೋ ಕ್ವಶನ್ ಉಂಟು ಅಲ್ಲೇ ಉಂಟು ನೋಡಿ ಫಸ್ಟ್ ಎರಡನೇ ಪೇಪರ್ನಲ್ಲೇ ಅದರಲ್ಲೇ ಉಂಟು ವಾಟ್ ಇಸ್ ಅ ಟೆಕ್ಸ್ಟ್ ಕ್ರಾಸ್ ಪಾಸಿಬಲ್ ಕ್ವೆಶನ್ಸ್ ಹೇಳ್ತಾರೆ ಅದು ವಾಟ್ ಈಸ್ ಇನ್ ಡಾಮಿನೆನ್ಸ್ ಓಕೆ ಇನ್ಕಂಪ್ಲೀಟ್ ನಾವು ಒಂದು ಮಾರ್ಸಿಗೆ ಕೇಳಬೇಕಾಗಿಲ್ಲ ಸ್ಟೇಟ್ ಅಂಡ್ ಡಿಸ್ಕ್ರೈಬ್ ಇನ್ ಡಾಮಿನೆನ್ಸ್ ಅಂತ ಕೇಳಿಕೊಂಡು ಅದು ತ್ರೀ ಮಾರ್ಕ್ಸ್ ಆಗ್ಬೋದು ಇನ್ನು ಸ್ವಲ್ಪ ಆಗ್ತಾ ಇರ್ತಕ್ಕಂಥ ಟೀಚರ್ ಸ್ವಲ್ಪ ಇರಲಿ ಮಕ್ಕಳು ಪಾಸಾಗಿ ಬರಲಿ ಅನ್ನೋರಾದರೂ ಅದೇ ಐದು ಮಾರ್ಕ್ಸ್ಗೂ ಕೇಳ್ಬೋದು ಓಕೆ ಡಾ ಇದು ಲಾ ಆಫ್ ಡಾಮಿನೆನ್ಸಿನ ಸ್ಟೇಟ್ಮೆಂಟ್ ಓದ್ಕೊಳ್ಳಿ ಇನ್ನೊಂದು ಓದ್ಕೊಳ್ಳಿ ಮಕ್ಕಳೇ ಇಲ್ಲವರ್ಗು ಬರ್ದಿರೋದು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಇದುವರೆಗೂ ಆ ಕ್ವೆಶನ್ ಬರಲಿಲ್ಲ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಈ ಸರಿ ಆ ಕ್ವೆಶನ್ ಬರ್ಬೋದು ಯಾಕಂದರೆ

ಬುಕ್ಕನ್ನು ಓದೋದಕ್ಕೆ ನಿಮ್ಮ ಟೀಚರ್ಸ್ ಯಾರೋ ಕ್ವಶನ್ ಕೊಟ್ಟಿದರೆ ಶಾರ್ಟಾಗಿ ಬರೀರಿ ವಾಟ್ ಈಸ್ ದ ಟು ಜೀನ್ ಇಂಡಿಯನ್ ಟೈಮ್ಸ್ ಆಮೇಲೆ ಫಸ್ಟ್ ಕ್ರಸ್ ತಗೊಳ್ಳುವಾಗ ನೀವು ಎಫ್ ಎನ್ ಅಲ್ಲಿ ಯಾರು ಯಾರ್ಯಾರು ತೊಗೊಂಡ್ರಿ ಅದರ ಗ್ಯಾಮಿಟ್ಸ್ ಏನು ಬಂತು ಆ ಗ್ಯಾಮಿಟ್ಸ್ ಅಂದರೆ ಅದರ ಜೀನೋ ಟೈಪ್ ಬರೀರಿ ಅದರ ಗ್ಯಾಮಿಟ್ಸ್ ಬರೀರಿ ಆ ಗ್ಯಾಮಿಟ್ ಫ್ಯೂಸ್ ಆದಾಗ ಬಂತಕ್ಕಂಥ ಎಫ್ ಒನ್ ಜನ್ರೇಷನ್ ಯಾರು ಎಲ್ಲರೂ ಇಟ್ರೋಸ್ ಜಾಗೇಸ್ ಬರುತ್ತೆ ಅಥವಾ ಅಲ್ವಾ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಬಿ ಸಾರಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಓಕೆನಾ ಆಮೇಲೆ ಎಫ್ ಒನ್ ಇಂಡ್ ಎಫ್ ಒನ್ ಮಾಡಿ ಅದರ ಗ್ಯಾಮಿಟ್ಸ್ ಫೋರ್ ಟೈಪ್ಸ್ ಫೋರ್ ಫೋರ್ ಟೈಪ್ಸ್ ಆಫ್ ಗ್ಯಾಮಿಟ್ಸ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಫೋರ್ ಟೈಪ್ಸ್ ರೈಟ್ ಸೈಡಲ್ಲಿ ಫೋರ್ ಟೈಪ್ಸ್ ಟೋಟಲಿ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಕಾಲಮ್ ಬರಬೇಕು ಪುಣ್ಯಟ್ ಬೋರ್ಡ್ ದರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಟ್ ಪುನ್ನೆಟ್ ಅವನೇನು ಕೊಟ್ಟಿದ್ದಾನೆ ಆ ಚಕ್ಕರ್ ಬೋರ್ಡನ್ನು ಬರೀರಿ ಆಯಿತಾ ಅದರಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡಿ ಕಂಪಲ್ಸರಿಯಾಗಿ ಅದರ ಫೀನೋ ಟೈಪನ್ನು ಸರಿ ಇದಾರೆ ಫೀನೋ ಟೈಪ್ಗೆ ರೇಷಿಯೋ ಬರೀರಿ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ನೈನ್ ಯಾರು ತ್ರೀ ಆರು ನೆಕ್ಸ್ಟ್ ತ್ರೀ ಆರು ನೆಕ್ಸ್ಟ್ ಒನ್ ಯಾರು ಇದನ್ನು ಬರೀರಿ

ಏನು ಅದು ಕೊಟ್ಟಿದ್ದನ್ನು ಚಂದ ಮಾಡ್ಕೊತ ಬರೀರಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟೈಮ್ ಕಡಿಮೆ ಇರೋದ್ರಿಂದ ಇಲ್ಲಾಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಿದ್ದೆ ಬರೀರಿ ಓಕೆ ಆಮೇಲೆ ನಾನು ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಎರಡು ಎಕ್ಸಾಂಪಲ್ ಕೇಳಿದ್ರೆ ಏನು ಬರೀತೀರಾ ಒಂದು ಎಕ್ಸಾಂಪಲ್ ಗೊತ್ತುಂಟು ಅದು ಅಂತ ಬರೀತೀರಾ ಅಥವಾ ಡ್ರ್ಯಾಗನ್ ಅಂತ ಬರಿತೀರಾ ಅದಕ್ಕೆ ಇನ್ನೊಂದು ಹೆಸರು ಡಾಕ್ ಫ್ಲವರ್ ಅಂತ ಉಂಟು ಇದು ಬಿಟ್ರೆ ಇನ್ನೊಂದು ಎಕ್ಸಾಂಪಲ್ ದಟ್ ಇಸ್ ಸ್ಟಾರ್ಚ್ ಗ್ರೀನ್ ಕಂಟೆಂಟ್ ಸ್ಟಾರ್ ಸ್ಟಾರ್ಚ್ ಕಂಟೆಂಟ್ ಇನ್ ದ ಪಿ ಸೀಡ್ ಸ್ಟಾರ್ಚ್ ಕಂಟೆಂಟ್ ಇನ್ ದ ಪಿ ಸೀಡ್ ಒನ್ ಮೋರ್ ಎಕ್ಸಾಂಪಲ್ ಇಸ್ ದೇರ್ ನಿಮ್ಮ ಬುಕ್ಕಲ್ಲಿ ಇರೋದೇ ಟೀಚರ್ಸ್ಗೆ ಕಣ್ ಕಾಣ್ತದೆ ಆಯಿತಾ ಕೆಲವು ಮಕ್ಕಳಿಗೆ ಅದು ಗೊತ್ತಿರಲ್ಲ ನೋಡಿರಲ್ಲ ಒಂದು ಎಕ್ಸಾಂಪಲ್ ಡ್ರಾಗನ್ ಬರೆದ್ರೆ ಎರಡನೇದು ಸ್ಟಾರ್ಚ್ ಕಂಟೆಂಟ್ ಇನ್ ಪಿ ಸೀಡ್ಸ್ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಸ್ಮಾಲ್ ಬಿ ಸ್ಮಾಲ್ ಬಿ ಅದರಲ್ಲಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದೆಯಲ್ಲ ದಟ್ ಕಂಟೈನ್ ಆಫ್ ಫಿಲ್ಡ್ ಸ್ಟಾರ್ಚ್ ಗ್ರೀನ್ಸ್ ಇರುತ್ತೆ ಅದು ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯಾವುದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮರಿಬೇಡಿ ಅದನ್ನು ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಅಲ್ಲಿ ಬಿಟ್ಟರೆ ಟು ಜಿ ನೀ ಹೇಳಿದೆ ನಾನು ಇನ್ನೊಂದು ಇದೆ ನೋಡಿ ಸ್ಟೇಟ್ ಅಂಡ್ ಇಲಿಸ್ಟೇಟ್ ದ ಲಾಫ್ ಇಂಡಿಪೆಂಡೆಂಟ್ ಅಸಾಟ್ಮೆಂಟ್ ಸ್ಟೇಟ್ ಅಂಡ್ ಇಲ್ಲಿಸ್ಟ್ರೇಟ್ ದ ಲಾಫ್ ಇಂಡಿಪೆಂಡೆಂಟ್ ಅಸಾಟ್ಮೆಂಟ್ ಫೈವ್ ಮಾರ್ಕ್ಸ್ ಕ್ವೆಶನ್ ತುಂಬ ಚಾಲೆಂಜಬಲ್ ಕ್ವೆಶನ್ ಬುಕ್ಕಲ್ಲಿ ಉಂಟು ಅದು ಲಾ ಆಫ್ ಡಾಮಿನೆನ್ಸ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರೆ ಕೆಳಗಡೆನೆ ಉಂಟು ಇಲಿಸ್ಟ್ರೇಷನ್ ವರ್ಡಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಚಕ್ಕರ್ ಬೋರ್ಡನ್ನು ಬರೀಬೇಕು ಚಕ್ಕರ್ ಬೋರ್ಡನ್ನು ಬರೆದು ಆ ಫೋರ್ ಟೈಪ್ಸ್ ಆಫ್ ಗ್ಯಾಮಿಟ್ಸ್ಗಳು ಏನು ಬರ್ತವೆ ಅದರಿಂದ ಹೇಗೆ ದಟ್ ನ್ಯೂ ಕಾಂಬಿನೇಷನ್ ಬಂತು

ನಾಲ್ಕು ಪಾಯಿಂಟ್ಗಳು ಎರಡು ಮಾರ್ಕ್ಸ್ ಕ್ವಶನ್ ಬರ್ಬೋದು ಅದರಲ್ಲಿ ಲಿಂಕ್ ವಾಟ್ ಇಸ್ ಲಿಂಕೇಜನ ಕ್ವಶನ್ ಬರ್ತದೆ ವೆರಿ ಇಂಪಾರ್ಟೆಂಟ್ ಒನ್ ಐತಾ ದಟ್ ಈಸ್ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆ್ಯಂಡ್ ಕ್ರೋಮೋಸೋಮ್ ನೆನ್ಪಿಟ್ಕೊಳ್ಳಿ ಆಮೇಲೆ ವಾಟ್ ರೀಕಾಂಬಿನೇಷನ್ ಆ ಕ್ವೆಶನ್ ಅವಕಾಶ ಉಂಟು ಇವೆಲ್ಲ ಒನ್ ಒಂದು ಮಾರ್ಕ್ಸ್ ಕ್ವಶನ್ಸ್ ಓಕೆ ಆ್ಯಂಡ್ ಅಲ್ಲಿಂದ ಮುಂದುವರ್ಕೊಂಡು ಹೋಗಿ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಮುಂದೆ ನಿಮಗೆ ಹೇಳಿದೆ ನಾನು ಸೆಕ್ಸ್ ಡಿಟರ್ಮಿನೇಷನ್ ಸೆಕ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಬರ್ಡ್ಸ್ ಇದೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಡ್ರಾಸೊಫಿಲ ಇದೆ ಸ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಗ್ರಾಸ್ ಆಫರ್ ಇದೆ ಸೆಕ್ಸಿನೇಷನ್ ಇನ್ ಫಾಲ್ಸ್ ಇದೆ ಆಯಿತಾ ಇವುಗಳಲ್ಲಿ ಯಾವ್ದಾದ್ರು ಒಂದು ಕ್ವೆಶನ್ ಮಕ್ಕಳೇ ನಿಜವಾಗಲೂ ಬರ್ಬೋದು ಓಕೆ ವಾಟ್ ಈಸ್ ಫೀಮೇಲ್ ಹೋಮೋಗ್ಯಾಮಿಟಿ ಫೀಮೇಲ್ ಎಟ್ರೋಗ್ಯಾಮಿಟಿ ಫಿಮೇಲ್ ಎಟ್ರಿಗ್ಯಾಮಿಟಿರೋದು ಒಂದರಲ್ಲಿ ಮಾತ್ರ ಅದು ಆ ಕ್ವೆಶನ್ಸ್ ಆ ರೀತಿ ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ ಅಲ್ಲಿಂದ ನಿಮಗೆ ಸಾಮಾನ್ಯವಾಗಿ ಒಂದು ಒಳ್ಳೆಯ ಕ್ವಶನ್ ಅಂದರೆ ಇನ್ನೊಂದು ನೋಡಿ ಹನಿಬಿ ಹನಿಮಿಯ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಹನಿಬಿಯನ್ನು ನಾವು ನಾವು ಪಾರ್ಥಿನೋಜೆನೆಸಿಸ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇವೆ ಆಯಿತಾ ಹನಿ ಬಿ ಅದು ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಇರೋದು ಹಳೆ ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡ್ತಕ್ಕಂಥ ಮಕ್ಕಳು ನೆನಪಿಟ್ಕೊಳ್ಳಿ ಕೆಲವು ಅಡಿಷನ್ ಆಗಿದೆ ಅದಕ್ಕೆ ಅಡಿಷನ್ ಇರೋದನ್ನು ನಾವು ತೆಗೆದು ಅಂದರೆ ಅಡಿಷನ್ ಆಗಿರ್ತಕ್ಕಂಥ ಕ್ವೆಶನ್ ಪೇಪರ್ ನೋಡ್ಕೊ ಬುಕ್ ನೋಡ್ಕೊಳ್ಳಿ ಅದರಲ್ಲಿ ನಿಮಗೆ ಇನ್ನೂ ಮೂರು ವ್ಯಾಲ್ಯೂಬಲ್ ಸಿಗುತ್ತೆ ಆಯಿತಾ ಅಡಿಷನ್ ಪಾರ್ಟನ್ನು ಕಂಪಲ್ಸರಿ ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ಉಂಟು ಅದನ್ನೇ ಫಾಲೋ ಮಾಡಿ ಓಕೆ ದೆನ್ ಇನ್ನು ಅದು ಮುಂದೆ ಬರ್ತಕ್ಕಂಥ ನಿಮಗೆ ನಮ್ಮ ಜೆನೆಟಿಕ್ ಡಿಸಾರ್ಡರ್ಸ್ ಇದೆಯಲ್ಲ ಅಲ್ಲಿ ಪಿಡಿಗರಿ ಚಾರ್ಟ್ ಅಂತ ಒಂದು ಬರುತ್ತೆ ಪಿಡಿಗಿರಿ ಚಾರ್ಟ್ನಲ್ಲಿ ನಿಮಗೆ ಹೆಚ್ಚಾಗಿ ಕ್ವೆಶನ್ಸ್ ಜಾಸ್ತಿ ಬರಲ್ಲ ವಾಟ್ ಇಸ್ ಪಿಡಿಗಿರಿ ಅನ್ನೋದೊಂದು ಕ್ವಶನ್ ಮಾತ್ರ ಬರ್ಬೋದು ಅಲ್ಲಿ ತುಂಬ ಕ್ವಶನ್ಸ್ ಇಲ್ಲ ಬಟ್ ಆಮೇಲೆ ಇದೆಯಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ ಇನ್ ದಿಸ್ ಕ್ರೋಮೊಸೋಮಲ್ ಡಿಸಾಸರ್ಸ್ ಬೇರೆ ಆಮೇಲೆ ಜೀನ್ ಡಿಸಾರ್ಡರ್ಸ್ ಅಥವಾ ಮೆಂಡೀಲಿಯನ್ ಡಿಸಾರ್ಡರ್ಸ್ ಆ ಮೆಂಡೀಲಿಯನ್ ಡಿಸಾರ್ಡರ್ಸ್ನಲ್ಲಿ ಆಟೋಝೋಮಲ್ ಡಾಮಿನೆಂಟ್ ಡಿಸಾರ್ಡರ್ಸ್ ಯಾವುದು ಅಲ್ಲೋಝೋಮಲ್ ಡಾಮಿನೆಂಟ್ ಇಲ್ಲ ರಿಸಸಿ ಡಿಸಾರ್ಡರ್ ಯಾವುದು ಆಮೇಲೆ ಅಲ್ಲ ಮೆನ್ ಆಮೇಲೆ ಆಟೋಝೋಮಲ್ ಅಲ್ಲೋಝೋಮಲ್ ಓಕೆ ಆಟೋಸೋಮಲ್ ಆಯಿತು ಅಲ್ಲೋಸೊಮಲ್ ಆಯಿತು ಡಾಮಿನೆಂಟ್ ಮತ್ತು ರಿಸೆಸಿವ್ ಈ ಡಿಸಾರ್ಡ್ಗಳ ಹೆಸರು ನೆನ್ಪಿಟ್ಕೊಳ್ಳಿ ಅದರಲ್ಲೂ ಒಂದು ನಿಮಗೆ ಸೆಕ್ಸ್ ಕ್ರೋಮೋಸೋಮ್ ರಿಸೆಸಿವ್ ಡಿಸಾರ್ಡ್ ಜಿನ್ ಡಿಸಾರ್ಡರ್ಸ್ ಇದೆಯಲ್ಲ ಒಂದು ಹಿಮೋಫಿಲಿಯಾ ಮತ್ತೊಂದು ಕಲರ್ ಬ್ಲೈಂಡ್ನೆಸ್ ಇವೆರಡನ್ನೂ ಸಹ ಚೆಂದ ನೆನ್ಪಿಟ್ಕೊಳ್ಳಿ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಕ್ವಶನ್ ಬರ್ತದೆ ಮೊದಲು ಅದು ನಿಮ್ಮ ಪಾಟಲ್ಲಿ ಇರಲಿಲ್ಲ ಈಗ ಆ್ಯಡ್ ಆಗಿದೆ ಅದು ಅದನ್ನ ನೆನ್ಪಿಟ್ಕೊಳ್ಳಿ ಆಮೇಲೆ ಪಾಲಿಜಿನಿಕ್ ಇನ್ಯೇಟನ್ಸ್ ಕ್ವಶನ್ಸ್ ನಮ್ಮ ಅದಕ್ಕೆ ಬರ್ಬೋದಾಗ ಕ್ವಶನ್ ನೆನಪಿಟ್ಕೊಳ್ಳಿ ಆಮೇಲೆ ಪ್ಲಿಯೋಟ್ರೋಪಿಯನ್ನು ಕ್ವಶನ್ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಒನ್ ಇದೆಲ್ಲ ಕಂಪಲ್ಸರಿಯಾಗಿ ಬರ್ಬೋದ ಕ್ವಶನ್ಗಳು ಆಮೇಲೆ ನಮ್ಮ ಸಿಕ್ಕಲ್ ಸೆಲ್ ಅನಿಮಿಯಾ ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯುಟೀಷನ್ ಸಿಕ್ಕಲ್ ಸೆಲ್ ಅನಿಮಿಯಾ ಓಕೆ ಆ ಸಿಕಲ್ ಸೆಲ್ ಅನಿಮಿಯಾದ ಬಗ್ಗೆ ನೆನ್ಪಿಟ್ಕೊಳ್ಳಿ ಆ ಯಾವ ಅಮೈನ್ ಆ್ಯಾಸಿಡ್ ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಪ್ರಾಬ್ಲಮ್ ಕೊಡ್ತದೆ ದಟ್ ಈಸ್ ಅನ್ ಬಿಟಾ ಚೈನ್ ಬಿಟಾ ಚೈನಿನ ಸಿಕ್ಸ್ತ್ ಅಮೈನ್ ಆಸಿಡ್ ನಾರ್ಮಲ್ ಕೇಸ್ ಅದು ಗ್ಲುಟಾಮಿಕ್ ಆ್ಯಸಿಡ್ ಇರ್ತದೆ ಸೊ ಇನ್ ಅಬ್ನಾರ್ಮಲ್ ಕೇಸ್ ದಟ್ ವಿಲ್ ಬಿ ವ್ಯಾಲೆನ್ ಅಮೈನ್ ಆ್ಯಾಸಿಡ್ ಸೊ ಗ್ಲುಟಾಮಿಕ್ ಆ್ಯಸಿಡ್ ಪ್ಲೇಸಲ್ಲಿ ವ್ಯಾಲಮೈನ್ ಆ್ಯಾಸಿಡ್ ಬಂದರೆ ನಾರ್ಮಲ್ ಇರಬೇಕಾದ ಆರ್ ಬಿ ಸಿ ಚೇಂಜ್ ಆಗಿ ಸಿಕ್ಕಲ್ ಶೇಪ್ ಆಗ್ತದೆ ಓಕೆ ಸಿಕ್ಕಲ್ ಶೇಪ್ ಅಂದಮೇಲೆ ಅದು ಸಫಿಷಿಯಂಟ್ ಆಕ್ಸಿಜನ್ ಕ್ಯಾರಿ ಮಾಡೋದಿಲ್ಲ ಕೆನಾಟ್ ಈಸಿಲಿ ಪಾಸ್ ಥೌಟ್ ದ ಕೆಪಿಲರೀಸ್ ಆ್ಯಂಡ್ ದಟ್ ಪರ್ಸನ್ ಸಫ್ರಿಂಗ್ ಫ್ರಮ್ ಅನಿಮಿಯಾ ಸಿಕಲ್ಸ್ ಅನಿಮಿಯಾ ಚಂದಾಗಿ ನೆನ್ಪಿಟ್ಕೊಳ್ಳಿ ಈ ಕ್ವಶನ್ಸ್ಗೆಲ್ಲ ಅಲ್ಲಿ ಪಾಸಿಬಿಲಿಟೀಸ್ ಉಂಟು ಓಕೆ ಇನ್ನಾದರೆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಕ್ರೋಮೊಸಿ ಡಿಸಾರ್ಡರ್ ತುಂಬ ಈಸಿ ಅದು ಅಲ್ಲಿ ಅನ್ಯುಪ್ಲಾಯ್ಡಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ವಾಟ್ ಈಸ್ ಅನ್ಯುಪ್ಲಾಯ್ಡಿ ಸೆಗ್ರೆ ಫೈಲೂರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೊಮ್ಯಾಟಿಕ್ಸ್ ಡೂರಿಂಗ್ ದಟ್ ಗ್ಯಾ ಗ್ಯಾಮಿಟ್ ಫಾರ್ಮೇಷನ್

ನಲವತ್ತ ಇರಬೇಕಾದ ಆಟೋಸೋಮ್ ನಲವತ್ತೈದು ಆಗ್ಬಿಡುತ್ತೆ ಅದನ್ನು ಟ್ವೆಂಟಿ ಫಸ್ಟ್ ಟ್ರೈಝೋಮಿ ಟ್ವೆಂಟಿ ಫಸ್ಟ್ ಸೆಟ್ ಕ್ರೋಮೋಸೋಮ್ ಅಪಿಯರ್ಸ್ ತ್ರೀ ಡೋಸಸ್ ಇನ್ ಈಚ್ ಆ್ಯಂಡ್ ಎವರಿ ಸೆಲ್ ಆಫ್ ದ ಬಾಡಿ ಅದೇ ಟ್ರೈಝೋಮಿ ಎಲ್ಲರಿಗಲ್ಲ ಎಲ್ಲರು ಇರೋದು ಟ್ವೆಂಟಿ ಫಸ್ಟ್ ಕ್ರೋಮೋಸೋಮ್ ಎರಡೇ ಕ್ರೋಮೋಸೋಮ್ ಇರಬೇಕು ಪ್ರತಿ ಸೆಲ್ನಲ್ಲಿ ಯಾವ ಇಂಡಿವಿಜುವಲ್ ಡೌನ್ ಸಿಂಡ್ರೋಮ್ ಇರ್ತಾರೆ ಅವರಿಗೆ ಕ್ರೋಮೋಸೋಮ್ ಒಂದು ಜಾಸ್ತಿ ಇರ್ತದೆ ಒಂದು ಸೆಲ್ ಅಲ್ಲ ಎಂಟೈರ್ ಬಾಡಿ ಸೆಲ್ ಅಲ್ಲಿ ಇರುತ್ತೆ ಸೊ ದಟ್ ಕಾಸಸ್ ಸಟನ್ ಪ್ರಾಬ್ಲಮ್ಸ್ ಅರ್ಥ ಆಯ್ತಾ ಹಾಗೆ ಹಾಗೆ ದ ನೆಕ್ಸ್ಟ್ ಒಂದು ಕ್ಲೈನಿಮೀಟರ್ ಸಿಂಡ್ರೋಮ್ ಇದು ಅಲ್ಲೋಝೊಮಲ್ ಹೈಪರ್ ಅನ್ಯುಪ್ಲಾಯ್ಡಿ ಆಟೋಸೋಮ್ ನಾರ್ಮಲ್ ಇರುತ್ತೆ ಫಾರ್ಟಿ ಫೋರ್ ಇರುತ್ತೆ ಅಲ್ಲೋಝೋಮ್ ಎಕ್ಸ್ ಅಂಡ್ ವೈ ಇರಬೇಕು ಅಥವಾ ಎಕ್ಸ್ ಎಕ್ಸ್ ಇರಬೇಕು ಇನ್ ದಿಸ್ ಕೇಸಸ್ ಎಕ್ಸ್ ಎಕ್ಸ್ ವೈ ಇರುತ್ತೆ ಸೊ ದಟ್ ಈಸ್ ಗೈನೊಕೊಮ್ಯಾಸ್ಟಿ ಅದರ ಐಡೆಂಟಿಫೈ ಕ್ಯಾರೆಕ್ಟರ್ ಆಮೇಲೆ ಟರ್ನರ್ ಸಿಂಡ್ರೋಮ್ ಇಲ್ಲಿ ಇಟ್ ಈಸ್ ಆಲ್ಸೋ ಅಲ್ಲೋಝೊಮಲ್ ಪ್ರಾಬ್ಲಮ್ ಅಲ್ಲೋಝೊಮಲ್ ಹೈಪೋ ಅನ್ಯಪ್ಲಾಯ್ಡಿ ಅಲ್ಲೋಝೊಮಲ್ ಹೈಪೋ ಅನ್ಯಪ್ಲಾಯ್ಡಿ ಅಂದರೆ ಸೆಕ್ಸ್ಕ್ರೊಮೊಸೋಮ್ బోత్ ోత్ ఎక్స్ ఎక్స్ ఇక ఎక్స్ వై ఇక ఇన్ దిస్ కేస్ ఓన్లీ వన్ ఎక్స్ మాత్ర ఇది ఆటోజోమ్ నార్మల్ ఇచ్చే సో ఇదన పక్క నేను పెట్టుకోలి దీస్ ఆర్ ద సమ్ ఆఫ్ ద ఇంపార్టెంట్ క్వశ్చన్స్ మే అపియర్ ఇన్ ద ఫ్రమ్ ద ప్రిన్సిపల్స్ ఆఫ్ ఇన్హెరిటెన్స్ అన్న క్వశ్చన్ అది బర్బోదు అయితా దెన్ మాలిక్యులర్ బేస్ ఆఫ్ ఇన్హెరిటెన్స్ వెరీ వెరీ ఇంపార్టెంట్ చాప్టర్ ఇది సహ హెడ్ అవర్స్ చాపటర్ బరుబదా క్వశ్చన్నిన మార్స్ 14 ఇల్ సహ ಎರಡು ಫೈವ್ ಮಾರ್ಕ್ಸ್ಗೆ ಚಾನ್ಸಸ್ ಉಂಟು ಎರಡು ಫೈವ್ ಮಾರ್ಕ್ಸ್ ಕ್ವೆಶನ್ ಚಾನ್ಸಸ್ ಉಂಟು ಒನ್ ಮಾರ್ಕ್ಸ್ ಕ್ವಶನ್ಗಳು ಚಾನ್ಸಸ್ ಉಂಟು ಫೈವ್ ಮಾರ್ಕ್ಸ್ ಕ್ವೆಶನಿಗೆ ಒಂದು ಅದನ್ನು ಎರಡು ಪಾರ್ಟ್ ಮಾಡ್ಬೋದು ಅಂದರೆ ಆ್ಯಕ್ಚುಲಿ ಅದು ಒಂದು ಡಿ ಎನ್ ಎ ಸ್ಟ್ರಕ್ಚರ್ ಉಳಿಕೆಲ್ಲ ಡಿ ಎನ್ ಎ ಫಂಕ್ಷನ್ ಆಮೇಲೆ ಅಪ್ಲಿಕೇಶನ್ ನೀವು ಆ ಚಾಪ್ಟರ್ನ ಮೂರಾಗಿ ಡಿವೈಡ್ ಮಾಡ್ಕೊಂಡು ಓದಬೇಕು ಮೊದಲು ಡಿ ಎನ್ ಎ ಸ್ಟ್ರಕ್ಚರ್ ದನ್ ಡಿ ಎನ್ ಎ ಫಂಕ್ಷನ್ಸ್ ದನ್ ಡಿ ಎನ್ ಎ ಅಪ್ಲಿಕೇಶನ್ಸ್ ಆಯಿತಾ ಈ ಮೂರು ಪಾರ್ಟ್ಗಳಲ್ಲಿ ಕೆಲವೊಮ್ಮೆ ಇಲ್ಲಿ ನೋಡಿ ಹದಿನಾಲ್ಕೇ ಮಾರ್ಕ್ಸ್ ಬರಬೇಕಂತ ರೂಲ್ಸ್ ಇದೆಯಾ ಸರ್ ನಾವು ಹದಿನೈದು ಮಾರ್ಕ್ಸ್ ಬರೆದರೂ ಬರ್ಬೋದು ಒಂದು ಮಾರ್ಕ್ಸ್ ಬೇರೆ ಅದರಿಂದ ಇದಕ್ಕೆ ಇದರಿಂದ ಮತ್ತೊಂದಕ್ಕೆ ಕೊಡ್ಬೋದು ಅಂತ ಚಾನ್ಸಸ್ಸು ಸಹ ಉಂಟು ಆದರೆ ಹದಿನೈದು ಮಾರ್ಕ್ಸ್ ಬರ್ಬೇಕಾದ್ರೆ ಹೇಗೆ ಮಾಡಬೇಕು ಹೆಂಗೆ ಬರ್ಬೋದು ಮೂರು ಐದು ಮಾರ್ಕ್ಸ್ ಕ್ವಶನ್ ಅವ್ರು ತೆಗೆದುಬಿಟ್ರೆ ಮುಂದೋಯ್ತು ಅದರಿಂದ ಅಥವಾ ಎರಡು ಐದು ಮಾರ್ಕ್ಸ್ ಕ್ವಶನ್ ಎರಡು ಎರಡು ಮಾರ್ಕ್ಸ್ ಕ್ವಶನ್ ಒಂದು ಒಂದು ಮಾರ್ಕ್ಸ್ ಕ್ವೆಶನ್ ಅಥವಾ ಎರಡು ಐದು ಮಾರ್ಕ್ಸ್ ಕ್ವೆಶನ್ ಒಂದು ಮೂರು ಮಾರ್ಕ್ಸು ಮತ್ತೊಂದು ಎರಡು ಮಾರ್ಕ್ಸು ಮತ್ತೊಂದು ಒಂದು ಮಾರ್ಕ್ಸು ಹಾಗೆಲ್ಲ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡ್ಕೊಳ್ತಾರೆ ಆಯಿತಾ ಹಾಗಾದರೆ ಎಲ್ಲೆಲ್ಲ ಪಾಸಿಬಿಟಿ ಸರ್ ನೋಡಿ ನಿಮ್ಮ ಪ್ಯಾಕೇಜಿಂಗ್ ಆಫ್ ಡಿ ಎನ್ ಎ ಅಂತ ಉಂಟು ಡಿಸ್ಕ್ರೈಬ್ ದ ಪ್ಯಾಕೇಜಿಂಗ್ ಆಫ್ ಡಿ ಎನ್ ಇನ್ ಯು ಕ್ಯಾ ಕೇಳ್ಬೋದು ಆಯಿತಾ ಅಲ್ಲಿಗೆ ಪ್ಯಾಕೇಜಿಂಗ್ ಸಿಸ್ಟಮನ್ನು ಬರೀಬೇಕು ನಿಮ್ಮಲ್ಲಿ ಯಾವುದು ನ್ಯೂಕ್ಲಿಯೋಸ್ ಮಾಡಲನ್ನು ಬರಿಬೇಕು ಅಥವಾ ಅದರಲ್ಲಿ ವಾಟ್ ಈಸ್ ಎರಡು ಮಾರ್ಕ್ಸ್ ಕ್ವೆಶನ್ ಸರಿ ಕೇಳಿದ್ದಾರೆ ಹೆಟ್ರೋ ಕ್ರೊಮ್ಯಾಟಿನ್ ಹೋಮ್ ಯು ಕ್ರೊಮ್ಯಾಟಿನ್ ಅಂದ್ರೇನು ಸೊ ದಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು ಬಿಟ್ಟರೆ ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಬ್ಯಾಟ್ಸ್ ಆ್ಯಂಡ್ ಕ್ರಿಕ್ ಮಾಡಲ್ ಐದು ಪಾಯಿಂಟ್ಸ್ ಉಂಟು ಇರೋದೇ ಐದು ಪಾಯಿಂಟ್ಸ್ ಕೊಟ್ಟಿದ್ದಾನು ಬುಕ್ಕಿನಲ್ಲಿ ಐದು ಪಾಯಿಂಟ್ಸ್ನ ಪಕ್ಕ ನೆನಪಿಟ್ಕೊಳ್ಳಿ ಅದನ್ನು ಬರೀರಿ ಸೊ ಓಕೆ ಅದನ್ನು ಬರೀರಿ ಅಲ್ಲಿ ಡಯಾಗ್ರಾಮಿನ ಅವಶ್ಯಕತೆ ಉಂಟು ಸರ್ ನಾನು ಏನು ಬರಬೇಕಲ್ಲ ಯಾಕಂದರೆ ಅಲ್ಲಿರ್ತಕ್ಕಂಥ ಡಯಾಗ್ರಾಮಲ್ಲಿ ಲೇಬಲಿಂಗೇ ಇಲ್ಲ ನಿಮ್ಮ ಇರ್ತಕ್ಕಂಥ ಡಯಾಗ್ರಾಮ್ನಲ್ಲಿ ಆ ಒಂದು ಸ್ಕೆಚ್ಚಲ್ಲಿ ಲೇಬಲಿಂಗೇ ಇಲ್ಲ ಲೇಬಲಿಂಗ್ ಇರೋದನ್ನ ಡ್ರಾ ಮಾಡೋ ಅವಶ್ಯಕತೆ ಬರಲ್ಲ ಸೊ ಲೀವ್ ಇಟ್ ಓಕೆ ದೆನ್ ಅದು ಬಿಟ್ಟರೆ ನಿಮಗೆ ಮತ್ತೆ ಬರ್ತಕ್ಕಂಥ ದಟ್ ಈಸ್ ಫಂಕ್ಷನ್ಸ್ ಆಫ್ ಡಿ ಎನ್ ಎ ಒಂದು ಜೆನೆಟಿಕ್ ಮೆಟೀರಿಯಲ್ ಮೂರು ಎಕ್ಸ್ಪೆರಿಮೆಂಟ್ಸ್ ಉಂಟು ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಆಗ್ಬೋದು ಓಸ್ವಲ್ ಡಾವೇರಿಯಾ ಎಕ್ಸ್ಪೆರಿಮೆಂಟ್ ಆಗ್ಬೋದು ಅಥವಾ ಇನ್ನೊಂದು ಮೆಕ್ಲಾಡ್ ಮೆಕರ್ಟಿ ಅಥವಾ ಅವ್ರದ್ದು ಒಟ್ಟಿಗೆ ಅದು ದಟ್ಸ್ ಅನದರ್ ಒನ್ ದಟ್ ಈಸ್ ಮಾರ್ತೆ ಚೇಸ್ ಅವ್ರದ್ದು ಆಗ್ಬೋದು ಈ ಮೂರು ಎಕ್ಸ್ಪೆರಿಮೆಂಟಲ್ಲಿ ಮೊನ್ನೆ ಕ್ವಶನ್ ಕೇಳಿದ್ದಾರೆ

ನೆಕ್ಸ್ಟ್ ಇರೋದು ಡಿ ಎನ್ ಎದು ಅನದರ್ ಒನ್ ಡಿ ಎನ್ ಎ ಪಾ ಪಾರ್ಟಲ್ಲಿ ಬರ್ತಕ್ಕಂಥ ಕ್ವಶನ್ ಅಂದರೆ ಸೆಮಿ ಕನ್ಸರ್ಟಿವ್ ಮೆಥಡ್ ಆಫ್ ಡಿ ಎನ್ ಅಪ್ಲಿಕೇಶನ್ ಆಯಿತಾ ಸೆಮಿ ಕನ್ಸರ್ಟಿವ್ ಮೆಥಡ್ ಆಫ್ ಡಿ ಎನ್ ಎಪ್ಲಿಕೇಶ ಒಂದು ಎಕ್ಸ್ಪೆರಿಮೆಂಟ್ ಉಂಟು ಅದನ್ನು ಅದಕ್ಕೆ ಫೈವ್ ಮಾರ್ಕ್ಸಿಗೆ ಕೇಳ್ಬೋದು ಓಕೆ ಅಲ್ಲಿ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಕೇಷನ್ನಲ್ಲಿ ಹೇಗೆ ನಾವು ಹೆವಿ ಡಿ ಎನ್ ಎ ಸಿಂಪಲ್ ಡಿ ಎನ್ ಎ ಅಥವಾ ಲೈಟ್ ಡಿ ಎನ್ ಎ ಮತ್ತು ಇಂಟರ್ಮಿಡಿಯೇಟ್ ಡಿ ಎನ್ ಎನ ಹೇಗೆ ನಾವು ದಟ್ ಈಸ್ ವಡಿಗಲ್ ಸೆನ್ಸಿಟಿ ಸಾರಿ ಒಡಿಗೊಳ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಕೇಶನ್ ಹೇಗೆ ಮಾಡ್ತಾರೆ ಅದನ್ನು ಪಕ್ಕ ನೆನ್ಪಿಟ್ಕೊಳ್ಳಿ ದಿಸ್ ಅ ವೆರಿ ಇಂಪಾರ್ಟೆಂಟ್ ವಾನ್ ಅದರಿಂದ ಮುಂದೆ ಬನ್ನಿ ಅದರಿಂದ ಮುಂದೆ ಬನ್ನಿ ಈಗ ನಿಮಗೆ ಇರ್ತಕ್ಕಂಥದ್ದು ಪ್ರೋಟೀನ್ ಸಿಂಥಸಿಸ್ ಅನದರ್ ಫಂಕ್ಷನ್ ಆಫ್ ದ ಸನ್ ಅಲ್ಲಿ ಕೆಲವು ಕ್ವಶನ್ಸು ಮಕ್ಕಳಿಗೆ ಟಫ್ ಅಂತ ನಿಮ್ಗೆ ಅನಿಸ್ಬೋದು ಟಫ್ ಅಲ್ಲ ಈಸಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಈ ರೀತಿ ಇರುವಾಗ ಟ್ರಾನ್ಸ್ಕ್ರಿಪ್ಷನ್ ಯು ಕ್ಯಾರಿಯೊಟ್ಟಲ್ಲಿ ಒಂದು ಈಸಿ ಪ್ರೊಸೆಸ್ ಪ್ರೊ ಕ್ಯಾರಿಯೊಟ್ ಇಸ್ ಅ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಲ್ಲಿ ಯು ಕ್ಯಾರಿಯೊಟ್ಟಿನ ಕಾಂಪ್ಲೆಕ್ಸ್ ಪ್ರೊಸೆಸನ್ನು ಸ್ವಲ್ಪ ಚೆಂದ ಮಾಡಿ ಅರ್ಥ ಮಾಡ್ಕೊಳ್ಳಿ ಓಕೆ ಅಲ್ಲಿ ಡಿವಿಷನ್ ಆಫ್ ಲೇಬರ್ ಇದೆ ಲೇಬರ್ ಇದೆ ಅಂದರೆ ತ್ರೀ ಟೈಪ್ಸ್ ಆಫ್ ಎನ್ಝೈಮ್ಸ್ ಆರ್ ರಿಕ್ವೈರ್ಡ್ ಫಾರ್ ದ ಸಿಂಥಸ್ ಆಫ್ ತ್ರೀ ಟೈಪ್ಸ್ ಆಫ್ ಆರ್ ಎನ್ ಎಸ್ ತ್ರೀ ಟೈಪ್ಸ್ ಆರ್ ಎನ್ ಎಸ್ ಸಿಂಥಸ್ ಮಾಡಲಿಕ್ಕೆ ತ್ರೀ ಟೈಪ್ಸ್ ಆಫ್ ಎನ್ಸೈಮ್ಸ್ ಬೇಕು ಆಯಿತಾ ಆರ್ ಎನ್ ಎ ಪಾಲಿಮ್ರೆಸ್ ಒನ್ ಆರ್ ಎನ್ ಎ ಪಾಲಿಮ್ರೆಸ್ ಟು ಆರ್ ಎನ್ ಎ ಪಾಲಿಮ್ರೆಸ್ ತ್ರೀ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಂಟ್ರಿಕೊಳ್ಳಿ

ಸ್ಟ್ರಕ್ಚರ್ ಕಾಂಪನೆಂಟ್ ಆಫ್ ಎ ಡಿ ಎನ್ ಎ ಸಾರಿ ರೈಬೋಸೋಮ್ ಆ್ಯಸ್ ವೆಲ್ ಎಸ್ ದಟ್ ಆಲ್ಸೋ ಫಂಕ್ಷನ್ ಆಸ್ ಎ ಎನ್ಸೈಮ್ ಇದನ್ನು ಇದ್ರಿಗೂ ಕ್ವಶನ್ ಬರಲಿಲ್ಲ ಯಾಕೆ ನಾನು ಅದಕ್ಕೆ ಹೆಚ್ಚು ಸ್ಟ್ರೆಸ್ ಕೊಟ್ಟೆ ಅಂದರೆ ಆ ಕ್ವಶನ್ ಇದ್ರಿಗೂ ಬರಲಿಲ್ಲ ಈ ವರ್ಷ ಅದಕ್ಕೆ ಚಾನ್ಸಸ್ ಜಾಸ್ತಿ ಉಂಟು ಮತ್ತು ಮಾನೋಸಿಸ್ಟಾನಿಕ್ ಎಮ್ ಆರ್ ಎನ್ ಮತ್ತು ಪಾಲಿಸಿಸ್ಟಾನಿಕ್ ಎಮ್ ಆರ್ ಎನೆ ಪಾಲಿಸ್ಟಾನಿಕ್ ಎಮ್ ಆರ್ ಎ ಕ್ಯಾನ್ ಕೋಡ್ ಫಾರ್ ಮೋರ್ ದೆನ್ ಒನ್ ಪ್ರೋಟೀನ್ ಮಾನೋಸಿಸ್ಟಾನಿಕ್ ಎಮ್ ಆರ್ ಎನೆ ಕೋಡ್ಸ್ ಫಾರ್ ಒನ್ಲಿ ಒನ್ ಪ್ರೋಟೀನ್ ಸೊ ಇದನ್ನು ನೆನಪಿಟ್ಕೊಳ್ಳಿ ಮಾನೋಸಿಸ್ಟಾನಿಕ್ ಎಮ್ ಆರ್ ಎ ಮೋಸ್ಟ್ಲಿ ಇನ್ ಯು ಕ್ಯಾರಿಯೋಡ್ಸ್ ಪಾಲಿಸ್ಟಾನಿಕ್ ಎಮ್ ಆರ್ ಎನ್ ಎ ಮೋಸ್ಟ್ಲಿ ಇನ್ ಪ್ರೋ ಕ್ಯಾರಿಯೋಡ್ಸ್ ಇಷ್ಟು ಎರಡು ಡಿಫ್ರೆನ್ಸ್ ಬರೀರಿ ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಅದನ್ನು ನೆನ್ಪಿಟ್ಕೊಳ್ಳಿ ಆಯ್ತಾ ಆಮೇಲೆ ಅಲ್ಲಿಂದ ಬಂದಮೇಲೆ ಟ್ರಾನ್ಸ್ಕ್ರಿಪ್ಷನ್ ಎಸ್ಪೆಷಲಿ ಇನ್ ಪ್ರೊ ಕ್ಯಾರಿಯೋಟ್ ಅದರ ಪ್ರೊಸೆಸ್ ಉಂಟು ಫೈವ್ ಮಾರ್ಕ್ಸ್ ಕ್ವೆಶನ್ ಅಲ್ಲೊಂದು ಬರ್ಬೋದು ಒಂದು ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಮತ್ತೊಂದು ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೋ ಕ್ಯಾರಿಯೂಟ್ ಅದು ಬರ್ಬೋದು ಅದು ಬಿಟ್ಟರೆ ಮುಂದೆ ಬರ್ಬೋದರ ಕ್ವೇಶನ್ ಅಂದರೆ ಟ್ರಾನ್ಸ್ಲೇಷನ್ ಇದುವರೆಗೂ ಕ್ವಶನ್ ಬರಲಿಲ್ಲ ಅಲ್ಲಿ ಟ್ರಾನ್ಸ್ಕ್ರಿಪ್ಷನಲ್ಲಾಗಲಿ ಟ್ರಾನ್ಸ್ಲೇಷನಲ್ಲಾಗಲಿ ನೀವು ಎಕ್ಸ್ಪ್ಲೈನ್ ಮಾಡುವಾಗ ಚೈನ್ ಇನ್ಸಿಯೇಷನ್ ಚೈನಿ ಲಾಂಗ್ವೇಷನ್ ಚೈನ್ ಡರ್ ಟರ್ಮಿನೇಷನ್ ಇನ್

ಒನ್ ಮಾರ್ಕ್ಸ್ ಕ್ವಶನ್ ವಾಟ್ ಈಸ್ ಅ ಟ್ರಾನ್ಸ್ಲೇಷನ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಕ್ವೆಶನ್ ಇದೆ ಆಯಿತಾ ಇದಿಷ್ಟು ಮಾಡ್ಕೊಳ್ಳಿ ವಾಟ್ ಈಸ್ ಅ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಇದೆ ಅಲ್ಲಿ ನಿಮಗೆ ಪ್ರಮೋಟರ್ ಟರ್ಮಿನೇಟರ್ ಮತ್ತು ಸ್ಟ್ರಕ್ಚರ್ ಜೀನ್ಸ್ ಬರುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಸೊ ದ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಇದಿಷ್ಟು ಸ್ಟ್ರಕ್ಚರ್ ಆಸ್ಪೆಕ್ಟ್ ಆಮೇಲೆ ಒಂದು ಫೈವ್ ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಮಧ್ಯದಲ್ಲಿ ಇಟ್ಕೊಂಡಿದೆ ದಟ್ ಈಸ್ ವಾಟ್ ಆರ್ ದ ಸೇಲೆಂಟ್ ಫೀಚರ್ಸ್ ಆಫ್ ಜೆಂಟಿಕ್ ಕೋಡ್ ವಾಟ್ ಆರ್ ದ ಸೇಲೆಂಟ್ ಫೀಚರ್ಸ್ ಆಫ್ ಜೆಂಟಿಕ್ ಕೋಡ್ ಐದು ಆರು ನಿಮ್ಮ ಬುಕ್ಕಲು ಉಂಟು ಐದನ್ನು ಬರೀರಿ ಆಯಿತಾ

ಅದಕ್ಕೆ ಎರಡು ಮಾರ್ಕ್ಸ್ ಕ್ವೆಶನ್ ಅದು ನೆನ್ಪಿಟ್ಕೊಳ್ಳಿ ಸೊ ಅಲ್ಲಿಂದ ಮುಂದೆ ಬನ್ನಿ ಅಲ್ಲೊಂದು ಎಗೇನ್ ಇದುವರೆಗೂ ನೋಡದೆ ಇರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಒಂದು ಕ್ವಶನ್ ಉಂಟು ವಾಟ್ ಈಸ್ ಸವಾರೋ ಅಚಾವೋ ಅಂತ ಒಂದು ವರ್ಡ್ಸ್ ಬರುತ್ತೆ ಇಟ್ ಈಸ್ ಎನ್ ಎನ್ಸೈಮ್ ಓಕೆ ಇಟ್ ಈಸ್ ಎ ಪೆಪ್ಟಿಡೇಸ್ ಎನ್ಸೈಮ್ ಆ ಎನ್ಸೈಮ್ ದಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಸಿಂಥಸ್ ಆಫ್ ಪ್ರೋಟೀನ್ ಅದನ್ನು ನೋಡ್ಕೊಳ್ಳಿ ಸವಾರೋ ಒಚಾವು ಅನ್ನೋ ಎನ್ಝೈಮ್ ಇದೆ ಆ ಎಂಜೈಮನ್ನು ಒಚಾವು ಅನ್ನೋನೇ ಅದನ್ನು ಕಂಡಿಡ್ದದ್ದು ಅವನ ಹೆಸರು ನಂತರ ಕೊಟ್ಟಿರ್ತಕ್ಕಂಥದ್ದು ವಾಟ್ ದ ಫಂಕ್ಷನ್ ಆಫ್ ಎನ್ಸೈಮ್ ಅನ್ನೋದನ್ನು ಪಕ್ಕ ನೆನ್ಪಿಟ್ಕೊಳ್ಳಿ ಓಕೆ ಸೊ ಇದು ಬಿಟ್ಟ ಮೇಲೆ ನಿಮಗೆ ಬರಬಹುದಾದದ್ದು ದಟ್ ಫಂಕ್ಷನ್ಸ್ ಆಫ್ ಡಿ ಎನ್ ಎ ಫಂಕ್ಷನ್ಸ್ ಅಲ್ಲ ದಟ್ ಈಸ್ ಇಸ್ ಅಪ್ಲಿಕೇಶನ್ ಅಥವಾ ದ ವೇ ದಟ್ ಎಕ್ಸ್ಪ್ರೆಷನ್ ಡಿ ಎನ್ ಎಕ್ಸ್ಪ್ರೆಸ್ ಅದೇ ಜೀನ್ ಹೇಗ್ ಎಕ್ಸ್ಪ್ರೆಸ್ ಆಗುತ್ತೆ ಅದಕ್ಕೆ ಲ್ಯಾಕ್ ಓಪ್ರಾನ್ ಕಾನ್ಸೆಪ್ಟ್ ಅಂತ ಇದೆ ನೋಡಿ ಜೆ ಅಂಡ್ ಮೊನಾಡ್ ಜೆಕಪ್ ಅಂಡ್ ಮೊನಾಡಿನ ಲ್ಯಾಕ್ ಓಪ್ರಾನ್ ಕಾನ್ಸೆಪ್ಟ್ ಫೈವ್ ಮಾರ್ಕ್ಸ್ ಕ್ವಶನ್ ಇದು ಎರಡು ಮೂರು ಸರಿ ಬಂದಿದೆ ಬರ್ತದೆ ನಿಮ್ಮ ಬುಕ್ಕಿನಲ್ಲಿರ್ತಕ್ಕಂಥ ಸ್ಕೆಚ್ಚನ್ನೇ ಹಾಕಬೇಕು ಎರಡು ಸ್ಕೆಚ್ ಇದೆ ಎರಡು ಸ್ಕೆಚ್ಚನ್ನು ಬರೀರಿ ಏನೆಲ್ಲ ಬರಿಬೇಕು ಅಂದರೆ ಸ್ಟ್ರಕ್ಚರಲ್ ಜೀನನ್ನು ಫಸ್ಟು ಪರಿಚಯ ಮಾಡ್ಕೊಳ್ಳಿ ಲ್ಯಾಕ್ ಝಡ್ ಸಿಂಥಸೈಸಸ್ ಬೀಟಾ ಗ್ಯಾಲಕ್ಟೊಸಿಡಿಸ್ ಅಷ್ಟೇ ಲೈನ್ ಬರೆದ್ರೆ ಸಾಕು ಆಮೇಲೆ ಲ್ಯಾಕ್ ವೈ ಸಿಂಥಸೈಸಸ್ ಪರ್ಮಿಯಸೆನ್ಸ್ ಎಮ್ ಅಂತ ಬರೀರಿ ಲ್ಯಾಕ್ ಎ ಸಿಂಥಸೈಸಸ್ ಟ್ರಾನ್ಸ್ ಅಸಿಟೈಲಸ್ ಅಂತ ಬರೀರಿ ಬೇಕಾದ್ರೆ ಅಲ್ಲೇ ಬರೆಯುವಾಗ ಮುಂದೆ ಬರೀರಿ ಬೀಟಾ ಗ್ಯಾಲಕ್ಟೊಸಿಡೇಸ್ ಬ್ರೇಕ್ಸ್ ಲ್ಯಾಕ್ಟೋಸ್ ಇಂಟು ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್

ಅದು ಬರೀರಿ ರೆಗ್ಯುಲೇಟರ್ ದ ಜೀನ್ ರೆಗ್ಯುಲೇಟರ್ ರೆಗ್ಯುಲರ್ಲಿ ದ ಸಿಂಥಸೈಸಸ್ ಎಮ್ ಆರ್ ಎನ್ ಆ್ಯಂಡ್ ಇಂಟರ್ನೆಟ್ ಸಿಂಥಸೈಸಸ್ ಪ್ರೋಟೀನ್ ಕಾಲ್ ಆರ್ ಪ್ರೋಟೀನ್ ದಿಸ್ ಪ್ರೋಟೀನ್ ಇನ್ ಆಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್ ಇಟ್ ಬೈಂಡ್ ದ ಆಪರೇಟರ್ ರೀಸನ್ ಅಂತ ಬರೀರಿ ಇಲ್ಲಿ ನೀವು ಅದನ್ನು ಪ್ರಾಕ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಾಯಿತು ಈಗ ಮುಂದೆ ನೀವು ಬರೀಬೇಕಾಗಿದ್ದು ಅಂದರೆ ಲ್ಯಾಕ್ ಒಪ್ಪರ ನಾನೊಂದು ಫಸ್ಟ್ ಬರೆದು ಆಮೇಲೆ ಇದು ಬರೆದ ಈಗ ನೀವು ಇಫ್ ದೆರ್ ಇಸ್ ನೋ ಲ್ಯಾಕ್ಟೋಸ್ ಇನ್ ದ ಮೀಡಿಯಮ್ ಏನಾಗ್ತದೆ ಇಫ್ ದೆರ್ ಇಸ್ ನೋ ಲ್ಯಾಕ್ಟೋಸ್ ಇನ್ ದ ಮೀಡಿಯಮ್ ನೋ ನೀಡ್ ಆಫ್ ಸಿಂಥಸೈಸಸ್ ಆಫ್ ಎನಿ ಆಫ್ ದ ಎನ್ಸೈಮ್ಸ್ E a repressor protein binds at the operator region, and there is no chances for the binding of RNA polymerase and the promoter region, and there is no sliding over the sector gene, there is no synthesis of any of the enzymes or proteins in the barrier. This is the switch off mechanism. You know, the switchani when we add lactose into the medium. So now the enzymes has to be synthesized. Even again, so little lactose enters in the cell and that acts as an inducer. Inducer binds to the operator, particularly.

ಯಾರು ಮಾಡಿದರು ಸ್ಟ್ರಕ್ಚರಲ್ ಜೀನಿನ್ ಎಕ್ಸ್ಪ್ಲನೇಷನ್ ಕಂಟ್ರೋಲ್ ಜೀನ್ಗಳ ಎಕ್ಸ್ಪ್ಲನೇಷನ್ ಆ ಲ್ಯಾಕ್ಟೋಸ್ ಇಲ್ಲದೇ ಇದ್ದರೆ ಆಗ ಏನಾಗುತ್ತೆ ಲ್ಯಾಕ್ಟೋಸ್ ಇದ್ದರೆ ಏನಾಗುತ್ತೆ ಇಷ್ಟನ್ನು ಬರೀರಿ ಡೆಫಿನೆಟ್ಲಿ ವಿಲ್ ಕಟ್ ದ ಮಾರ್ಕ್ಸ್ ಆಯಿತಾ ಆಮೇಲೆ ಅದರ ಒಂದು ಹಿಂದುಗಡೆ ಕ್ವಶನ್ ಉಂಟದು ನಾನೀಗ ಮರ್ ಮರ್ತಿದ್ದೇನೆ ಅದನ್ನ ಈಗ 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 ಹೇಳ್ತೇನೆ ನೋಡಿ ದಟ್ ಈಸ್ ರೆಪ್ಲಿಕೇಶನ್ ಡಿ ಎನ್ ಎ ರೆಪ್ಲಿಕೇಶನ್ ಇದೆ ಸೆಮಿ ಕನ್ಸರ್ವೇಟಿವ್ డిఎన్ఏ ఎన్ మెషినరీ రప్లికేషన్ మెషినరి అంత ఒం క్వశ్చన్ బుద్దు ఫైవ్ మార్క్స్ క్వశ్చన్ ఒకసారి కళా డిఎన్ఏ ఎ మెషినరీ మెషినరి అంతి డిఎన్ఏ డిఎన్ ఎ రెప్లికేషన్ మెషినరిని ఏనే ఇంకొక నిమ్మహతర నోడి బుక్నల్లే ఉంటు వ డిఎన్ ఎ టెంప్లెట్ బు మదర్ డిఎన్ఏ బోత్ స్టాండ్స్ ఆఫ్ ద డిఎన్ ఆక్టెస్ టెంప్లెట్ వన్ పాయింట్ అయి ద ఎ ఎన్జామ్ రికార్డ్ ఫార్ దట్ వన్ యావ ఎన్సామ్ డిఎన్ఏ డిపెండెంట్ డిఎన్ఏ ఎ పాలిమర్ ಡಿ ಎನ್ ಎ ಡಿಪೆಂಡೆಂಟ್ ಡಿ ಎನ್ ಎ ಪಾಲಿಮಾರ್ ಸೈನ್ಸ್ ಬಗ್ಗೆ ಎರಡು ಪಾಯಿಂಟ್ ಬರೀರಿ ಒಂದು ದಿಸ್ ಎನ್ಸೈಮ್ ಇಸ್ ವೆರಿ ಅಕ್ಯೂರೇಟ್ ಆ್ಯಂಡ್ ಫಾಸ್ಟ್ ಎನ್ಸೈಮ್ ಓಕೆ ಇಟ್ ವಿಲ್ ನಾಟ್ ಡೂ ಇಟ್ ವಿಲ್ ನೆವರ್ ಡೂ ಎನಿ ಮಿಸ್ಟೇಕ್ ಇಟ್ ನೆವರ್ ಡೂ ಎನಿ ಮಿಸ್ಟೇಕ್ ಆಯಿತಾ ಇದು ಯಾವುದೇ ತಪ್ಪು ಮಾಡಲ್ಲ ಇಟ್ಸ್ ಎ ವೆರಿ ಫಾಸ್ಟ್ ಎನ್ಸೈಮ್ ಏನು ಫಾಸ್ಟ್ ಎನ್ಸೈಮ್ ಒಂದು ನಿಮಿಷಕ್ಕೆ ಒಂದು ಸೆಕೆಂಡ್ಗೆ ಇಟ್ ಕೆನ್ ಜಾಯಿನ್ ಅಬೌಟ್ ಟೂ ತೌಸಂಡ್ ಬೇಸ್ ಪೇಸ್ ದಟ್ ದ ಸ್ಪೀಡ್ ಆಫ್ ದ ಎನ್ಸೈಮ್ ಓಕೆ ಆ್ಯಂಡ್

So the DNA template makes it replication fork by dissolving some of the hydrogen bonds. Other I mean, uh, the enzymes DNA dependent DNA polymerase enzyme always slides from three prime to five prime. The compulsory barrier. Okay, new strand synthesized from five prime to three prime. And the barrier. One of the strands of the DNA synthesis continuously called leading strand. And the barrier. Another strand synthesizes uh, discontinuously called lagging strand. And the barrier.

ಡಿ ಎನ್ ಎ ರೆಪ್ಲಿಕೇಶನ್ ಮೆಷಿನರಿಗೆ ಇದು ಫೈವ್ ಮಾರ್ಕ್ಸ್ ಕ್ವೆಶನ್ ಆರಿಂದ ಏಳು ಪಾಯಿಂಟ್ ಇರುತ್ತೆ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಮರಿಬೇಡಿ ಈ ನಾನು ಹೇಳಿದ ಪಾಯಿಂಟ್ಗಳನ್ನು ರಿಪೀಟ್ ಮಾಡಿ ಕೇಳಿಸ್ಕೊಂಡು ಬೇಕಾದ್ರೆ ಬರೀರಿ ಅಷ್ಟೇ ಬರೆದ್ರೆ ಸಾಕು ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಫಾರ್ ದ್ಯಾಟ್ ಓಕೆ ಮಕ್ಕಳೇ ಇನ್ನು ನಾನು ಲಾಕೋಪುರ ಹೇಳಿದೆ ಇನ್ನು ನಿಮಗೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಉಂಟು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ನಲ್ಲಿ ಎರಡು ಕ್ವೆಶನ್ ಬರಲಿಕ್ಕೆ ಅವಕಾಶ ಉಂಟು ಒಂದು ಗೋಲ್ಸ್ ಅದು ಬರೀರಿ ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ ಇನ್ನೊಂದು ಸೇಲಿಂಟ್ ಫೀಚರ್ಸ್ ಇವೆರಡು ತುಂಬ ಪರ್ ಸಾಮಾನ್ಯ ಬರ್ತಕ್ಕಂಥ ಕ್ವೆಶನ್ ಆಯಿತಾ ಆಮೇಲೆ ಹ್ಯೂಮನ್ ಜೀನಮ್ ಪ್ರಾಜೆಕ್ಟಿನ ಬಗ್ಗೆ ಸ್ಟೋರಿ ಏನು ನಿಮ್ಮ ಹತ್ರ ಏನು ಸಾಮಾನ್ಯ ಇದುವರೆಗೂ ಕೇಳಲಿಲ್ಲ ಕೇಳೋ ಚಾನ್ಸಸ್ ಕಡಿಮೆ ಆದರೂ ಒಂದು ಇಲ್ಲಿ ಓದ್ಕೊಳ್ಳಿ ಅದು ಕೇಳೋದು ಕಡಿಮೆ ಟು ಅಪ್ರೋಚಸ್ ಯಾವುದಂತ ಕೇಳ್ಬೋದು ಅದು ಸಹ ಟು ಮಾರ್ಕ್ಸ್ ಕ್ವಶನ್ ದೇರ್ ಮೇ ಬಿ ಎ ಚಾ ದೇರ್ ಇಸ್ ಅ ಚಾನ್ಸ್ ಫಾರ್ ಆಸ್ಕಿಂಗ್ ಇನ್ ಸಚ್ ಕ್ವೆಶನ್ ಆಲ್ಸೋ ವಿಟ್ ಆರ್ ದ ಟು ಅಪ್ರೋಚಸ್ ಮೇಡ್ ಬೈ ಡೂರಿಂಗ್ ದಟ್ ಯು ನೋ ಡಿ ಎನ್ ಎ ಯಾವುದು ಹ್ಯೂಮನ್ ಜೀನಮ್ ಪ್ರಾಜೆಕ್ಟ್ಸ್ ಅದರ ಬಗ್ಗೆ ಎರಡು ಕ್ವಶನಿಗೆ ದೇರ್ ಇಸ್ ಎ ಚಾನ್ಸ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ ಇದು ಬಿಟ್ಟರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಪಿಯರ್ ಆಗ್ತಕ್ಕಂಥ ಸಾಮಾನ್ಯವಾಗಿ ಕೊನೆಯದು ದಟ್ ಇಸ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ನಲ್ಲಿ ಕಾಮನ್ ಆಗಿ ಕೇಳ್ಕಂಥ ಕ್ವಶನ್ ಅಂದರೆ ದ ಪ್ರೊಸೀಜರ್ ಅಥವಾ ಮೆಕ್ಯಾನಿ ಪ್ರೊಸೀಜರ್ ಆಫ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಐದೇ ಪಾಯಿಂಟ್ ಉಂಟು ಮಕ್ಕಳೇ ಕಲೆಕ್ಷನ್ ಆಫ್ ಸ್ಯಾಂಪಲ್ ಆಗ್ಬೋದು ಡೈಜೆಷನ್ ಆಫ್ ಡಿ ಎನ್ ಎ ಆಗ್ಬೋದು ಆಮೇಲೆ ಸದರನ್ ಬ್ಲಾಟಿಂಗ್ ಆಗ್ಬೋದು ದಟ್ ಈಸ್ ಸಪ್ರೇಷನ್ ಆಫ್ ಡಿ ಅಂದರೆ ಇದು ಯಾವುದರಿಂದ ಅಗರೋಸ್ ಜೆಲಿಂದ ನೈಟ್ರೋಸೆಲ್ ಇರೋಸ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋದಾಗ್ಬೋದು ಆಮೇಲೆ ಅದರ ಎಕ್ಸ್ರೇ ಫೋಟೋಗ್ರಫಿ ತೆಗಿತಕ್ಕಂಥದ್ದು ಆಗ್ಬೋದು ಇಷ್ಟನ್ನು ಐದು ಪಾಯಿಂಟ್ಸ್ ಉಂಟು ಈ ಐದು ಪಾಯಿಂಟ್ಸ್ ಜೊತೆಗೆ ಟೈಮ್ಸ್ ದ ಮ್ಯಾಸ್ ದ ಕ್ವಶನ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಡಿ ಎನ್ ಎ ಪ್ಲಿಗೇನ್ ಪ್ರಿಂಟ್ ಅಪ್ಲಿಕೇಶನ್ ಇವಾಗ ಅಲ್ಲಿ ಪಾಯಿಂಟ್ ಪಾಯಿಂಟ್ ಕೊಟ್ಟಿಲ್ಲ ಆ ಪೂರ್ತಿ ಓದ್ಕೊಂಡು ಹೋಗಿ ಆವಾಗ ಸಿಗತ್ತೆ ಒಂದು ಇಟ್ ಈಸ್ ವೆರಿ ಯೂಸ್ಫುಲ್ ಟು ಐಡೆಂಟಿಫೈ ಪರ್ಸನ್ ಅಟ್ ಮಾಲಿಕ್ಯುಲಾರ್ ಲೆವೆಲ್ ಎರಡನದು ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಫಾರೆನ್ಸಿಕ್ ಲಾಬರೇಟ್ರಿ ಫಾರ್ ಐಡೆಂಟಿಫೈ ದ ಕಲ್ಪ್ರಿಡ್ಸ್ ಲೈಕ್ ರೇಪ್ ಅಥವಾ ರಾ ರಾಬರ್ ಎಂಥ ಓಕೆ ಇಂಥದನ್ನು ನೋಡ್ಬೋದು ಆಮೇಲೆ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ದ ಸ್ಟಡಿ ಆಫ್ ಎವಲ್ಯೂಷನ್ ಆಫ್ ಹ್ಯೂಮನ್ ಬೀಯಿಂಗ್ ಆಮೇಲೆ ಆಮೇಲೆ ದರ್ಸ್ ಅನದರ್ ಒನ್ ಪೇರೆಂಟಲ್ ಡಿಸ್ಪ್ಯೂಟ್ ಕ್ಯಾನ್ ಬಿ ಸಾಲ್ವ್ ಬೈ ಯೂಸಿಂಗ್ ದಿಸ್ ಒನ್ ಓಕೆ ಸೊ ದಿ ಸರ್ದ ನಾಲ್ಕೈದು ಪಾಯಿಂಟ್ಸ್ನ ಬುಕ್ನಲ್ಲಿ ಉಂಟು ಅದನ್ನು ಸೆಲೆಕ್ಟ್ ಮಾಡಿ ಬರೀವಿ ವೆರಿ ಇಂಪಾರ್ಟೆಂಟ್ ಒನ್ ಸೊ ಈ ರೀತಿ ನೀವು ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇಂಡಿಯರ್ ಟೆನ್ಸಲ್ಲಿ ಈ ರೀತಿ ತಂದ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ಈಸಿ ಆಗತ್ತೆ ಕಷ್ಟ ಆಗಲ್ಲ ಆಯ್ತಾ ಆಮೇಲೆ ಬನ್ನಿ ಎವಲ್ಯೂಷನ್ ನೆಕ್ಸ್ಟ್ ಚಾಪ್ಟರ್ ಸಿಕ್ಸ್ ಅವರ್ಸ್ ಸೆವೆನ್ ಮಾರ್ಕ್ಸ್ ಕ್ವೆಶನ್ ಸಾಮಾನ್ಯವಾಗಿ ಒಂದು ಫೈವ್ ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಿ ಬಿಕಾಸ್ ಅವ್ರಿಗೆ ಫೈವ್ ಮಾರ್ಕ್ಸಿನ ಕ್ವಶನ್ ಹದಿನೈದು ಬೇಕಲ್ವಾ ಒಂದು ಫೈವ್ ಮಾರ್ಕ್ಸ್ ಒಂದು ಫೈವ್ ಮಾರ್ಕ್ಸ್ ಬಂದ ಮೇಲೆ ಮಾರ್ಕ್ಸ್ ಮಾತ್ರ ಉಳಿತು ಒನ್ ಮಾರ್ಕ್ಸ್ ಕ್ವಶನ್ಸ್ ಏನು ಕೇಳ್ಬೋದು ದಟ್ ಈಸ್ ವಾಟ್ ಈಸ್ ಅಬಯೋಜೆನೆಟಿಕ್ ಲಾ ಸ್ಪಾಂಟೇನಿಯಸ್ ಜನ್ರೇಷನ್ ಬಾಬಯೋಟಿಕ್ ಅಂದಿಲ್ಲ ಅಲ್ಲಿ ಸ್ಟೇಟ್ ದ ಲಾ ಆಫ್ ಸ್ಪಾಂಟೇನಿಯಸ್ ಜನ್ರೇಷನ್ ಅಂತನೋ ಅಥವಾ ಸ್ಟೇಟ್ ದ ಲಾ ಎಕ್ಸ್ಪ್ಲೈನ್ಡ್ ಬೈ ಎ ಐ ಒಪರಿನ್ ಅಂಡ್ ಜೆ ಬಿ ಎಸ್ ಆಲ್ಡನ್ ಅಂತನೂ ಹಾಗೆ ಕೇಳ್ಬೋದು ಅದು ಒನ್ ಮಾರ್ಕ್ಸ್ ಕ್ವಶನಿಗೆ ಬರ್ಬೋದಾದ ಕ್ವೆಶನ್ಸು ಅಥವಾ ಇನ್ನೊಂದು ನಿಮಗೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ದ ಎಕ್ಸ್ಪ್ಲೈನ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ಬೋದು ಆವಾಗ ನೀವು ಸ್ಪಾರ್ಕ್ ಡಿಸ್ಚಾರ್ಜ್ ಆಪರೇಟರ್ಸ್ ಇದೆಯಲ್ಲ ಅದರ ಡಯಾಗ್ರಾಮ್ ವಿತ್ ಟೂ ಸೆಂಟೆನ್ಸ್ ಅಥವಾ ತ್ರೀ ಸೆಂಟೆನ್ಸ್ ಮಾತ್ರ ಇರೋದು ಅದರ ಎಕ್ಸ್ಪ್ಲೇಷನ್ ಅದು ಅದು ಬರೀರಿ ಅಲ್ಲಿ ಒಂದು ಫೈವ್ ಮಾರ್ಕ್ಸಿಗೆ ಅವಕಾಶ ಉಂಟು ಅಲ್ಲಿ ಬಿಟ್ಟ ಮೇಲೆ ಎವಿಡೆನ್ಸಸ್ಸೇ ಕೇಳೋದು ಹೆಚ್ಚಾಗಿ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕ್ವೆಶನ್ ಬರ್ತದೆ ಐದು ಮಾರ್ಕ್ಸನ್ನು ಅವರು ತ್ರೀ ಟು ಪ್ಲಸ್ ಟೂ ಅಂತ ಅಡ್ಜಸ್ಟ್ ಮಾಡಿಬಿಡ್ತಾರೆ ಆಯಿತಾ ತ್ರೀ ಮಾರ್ಕ್ಸಿಗೆ ರೈಟ್ ಎನಿ ತ್ರೀ ಎಕ್ಸಾಂಪಲ್ಸ್ ಫಾರ್ ಹೋಮೊಲಾಗ ಸಾರ್ಗನ್ ಅದು ಕೇಳ್ಬೋದು ಆಯಿತಾ ಅಥವಾ ಎನಿ ಟೂ ಎಕ್ಸಾಂಪಲ್ಸ್ ಫಾರ್ ಅನಲಾಗ್ ಸಾರ್ಗನ್ ಅಥವಾ ವಾಟ್ ಈಸ್ ಅನಲಾಗ್ ಸಾರ್ಗನ್ ಆರ್ ವಾಟ್ ಆರ್ ಅನಾಲಾಗ್ಸ್ ಆರ್ಗನ್ಸ್ ಎಕ್ಸ್ಪ್ಲೈನ್ ಟು ಎಕ್ಸಾಂಪಲ್ ತ್ರೀ ಮಾರ್ಕ್ಸ್ ಆಯಿತು ವಾಟ್ ಆರ್ ಹೋಮಲಾಗಸ್ ಆರ್ಗನ್ಸ್ ಎಕ್ಸ್ಪ್ಲೈನ್ ಗಿವ್ ಅಥವಾ ಮೆನ್ಷನ್ ಎನಿ ತ್ರೀ ಅಥವಾ ಟೂ ಎಕ್ಸಾಂಪಲ್ಸ್ ಆ ರೀತಿ ಕ್ವಶನ್ ಕೇಳ್ಬೋದು ಇದೆಲ್ಲ ಚಾನ್ಸಸ್ ಜಾಸ್ತಿ ಅಲ್ಲಿಂದ ಬಿಟ್ಟ ಮೇಲೆ ದನ್ ವೆರಿ ಇಂಪಾರ್ಟೆಂಟ್ ಒನ್ ಅಂದರೆ ಅಡಾಪ್ಟ್ ರೇಡಿಯೇಷನ್ ವಾಟ್ ಈಸ್ ಅಡಾಪ್ಟ್ ರೇಡಿಯೇಷನ್ ಗೀವ್ ಟೂ ಎಕ್ಸಾಂಪಲ್ಸ್ ಅಂತ ಕೇಳ್ತಾರೆ ಅಡಾಪ್ಟ್ ರೇಡಿಯೇಷನ್ನ ಡೆಫಿನೇಷನ್ ಬರೀರಿ ಎರಡು ಎಕ್ಸಾಂಪಲ್ಸ್ ಆರಾಮ್ಸೆ ಬರೀರಿ ಒಂದನ್ನು ನೀವು ಮಾರ್ಸುಪಿಯಲ್ಸ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಬರೀರಿ ಇನ್ನೊಂದು ಡಾರ್ವಿನ್ ಫಿಂಚಸ್ ಬರೀರಿ ಅದೇ ಎರಡು ಎಕ್ಸಾಂಪಲ್ ಕೊಟ್ಟಿರೋದು ಸೊ ದ್ಯಾಟ್ಸ್ ದ ಟು ಎಕ್ಸಾಂಪಲ್ಸ್ ಅಲ್ಲಿಂದ ಬಂದಮೇಲೆ ಡಾರ್ವಿನ್ ಕಾನ್ಸೆಪ್ಟ್ ಬಟ್ ನೇಮ್ ದ ಟೂ ಕೀ ಕಾನ್ಸೆಪ್ಟ್ ಗಿವನ್ ಬೈ ಡಾರ್ವಿನ್ ಕೇಳ್ಬೋದು ಬ್ರಾಂಚಿಂಗ್ ಡಿಸೆಂಟ್ ಆ್ಯಂಡ್ ಯಾವುದು ನಿಮ್ಮ ನ್ಯಾಚುರಲ್ ಸೆಲೆಕ್ಷನ್ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಆಮೇಲೆ ಯಿ ಎಕ್ಸ್ಪ್ಲೈನ್ ದ ನ್ಯಾಚುರಲ್ ಸೆಲೆಕ್ಷನ್ ವಿತ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ ಸರ್ ಎಕ್ಸಾಂಪಲ್ ಅಂತ ಕೇಳ್ತಾರೆ ಎಕ್ಸ್ಪ್ಲೈನ್ ನ್ಯಾಚುರಲ್ ಸೆಲೆಕ್ಷನ್ ವಿತ್ ಎಕ್ಸಾಂಪಲ್ ಇಲ್ಲಿ ನೀವು ನ್ಯಾಚುರಲ್ ಸೆಲೆಕ್ಷನಿಗೆ ವೆರಿ ಇಂಪಾರ್ಟೆಂಟ್ ಒನ್ ಅದು ನಿಮ್ಮ ಬಿಸ್ಟನ್ ಬಿಟಿಲ್ ಏರಿಯಾ ಯಾವುದು ಇಂಗ್ಲೆಂಡಿನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದ ಟಕ್ಕರ್ ಫ್ರಮ್ ದ ಇಯರ್ ಬಿಟ್ವೀನ್ ದ ಇಯರ್ ಏಯ್ಟೀನ್ ಫಿಫ್ಟಿ ಟು ನೈನ್ಟೀನ್ ಟ್ವೆಂಟಿ ಇಲ್ಲಿ ಎರಡು ಸಾರಿ ಅವರು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದಾಗ ಯಾವ ರೀತಿ ನಾನ್ ಮೆಲಿನಿನೇಟೆಡ್ ಆ್ಯಂಡ್ ಮೆಲಿನಿನೇಟೆಡ್ ಮೆಲನೇಟ್ ಮೆ ಮೆಲಿನೇಟೆಡ್ ಮೆಲನೈಸ್ಡ್ ಮಾತ್ರೆಗಳು ಸಿಕ್ಕಿತ್ತು ಅದನ್ನು ಕಂಪಲ್ಸರಿಯಾಗಿ ಬರೀರಿ ಸದ್ ಎಸ್ ವೆರಿ ಇಂಪಾರ್ಟೆಂಟ್ ಒನ್ ಅಲ್ಲಿಂದ ನೀವು ಮುಂದೆ ಬಂದರೆ ಅಡಾಪ್ಟ್ ರೇಡಿಯೇಷನ್ ಹೋದ್ಮೇಲೆ ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್ ಅಂತ ಬರ್ತದೆ ಮೆಕ್ಯಾನಿಸಮ್ ಅಲ್ಲಿ ಹೆಚ್ಚಾಗಿಲ್ಲ ಅಲ್ಲಿ ನೀವು ಒಂದು ಮಾರ್ಕ್ಸ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಬಂದಿದೆ ಈಗಾಗಲೇ ವಾಟ್ ಈಸ್ ಸಾಲ್ಟೇಷನ್ ಅದು ಹುಗೋಡಿ ರೈಸ್ ಮಾಡಿದ್ದು ಹುಗೋಡಿ ರೈಸ್ ವರ್ಕ್ಡ್ ಆನ್ ಪ್ರೈ ಈವ್ನಿಂಗ್ ಪ್ರೈಮ್ ರೋಸ್ ಏನೋ ಥರ ಲಾ ಅನ್ನೋ ಈವ್ನಿಂಗ್ ಪ್ರೈಮ್ ರೋಸ್ ಪ್ಲಾಂಟಲ್ಲಿ ಕೆಲಸ ಮಾಡಿದ್ದು ಆಯ್ತಾ ಆ ಪ್ಲಾಂಟಿನಲ್ಲಿ ಆತ ವರ್ಕ್ ಮಾಡುವಾಗ ಈ ಯೂಸ್ಡ್ ಐ ಮೀನ್ ಈ ಐಡೆಂಟಿಫೈಡ್ ಮ್ಯುಟೇಷನ್ సింగల్ స్టెప్ లార్జ్ మ్యూటేషన్ లీడింగ్ ద ఫార్మేషన్ ఆఫ్ స్పీసియేషన్ ఫార్మేషన్ ఇస్ అ స్పీస్టేషన్ మరిబేడి వెరీ ఇంపార్టెంట్ క్వశ్చన్ అది బిట్రె ముందు హార్డివిన్ బర్గ్ ప్రిన్సిపల్ దట్స్ ద వెరీ ఇంపార్టెంట్ వన్ అండ్ హార్డివిన్స్ అప్సెట్ ఫైవ్ ఫ్యాక్టర్స్ అదొక ఫైవ్ క్వశ్చన్ అగైన్ స్టేట్ ద హార్డి బర్గ్ ప్రిన్సిపల్ అండ్ ఎక్స్ప్లెయిన్ ద ఫ్యాక్టర్స్ దోస్ అప్సెట్ ద హార్డిన్ బర్గ్ ప్రిన్సిపల్ ಅಂತ ಕೇಳಿದ್ರೆ ಜೀನ್ ಫ್ಲೋ ನಂತರ ಜೀನ್ ಮೈಗ್ರೇಷನ್ ಜೆನೆಟಿಕ್ ಡ್ರಿಫ್ಟ್ ನ್ಯಾಚುರಲ್ ಸೆಲೆಕ್ಷನ್ ಜೆನೆಟಿಕ್ ರೀಕಾಂಬಿನೇಷನ್ ಆಮೇಲೆ ನ್ಯಾಚುರಲ್ ಸೆಲೆಕ್ಷನ್ ಈ ಫೈವ್ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ ಆ ಫೈವ್ ಪಾಯಿಂಟ್ ಮೆನ್ಷನ್ ಮಾಡಲಿಕ್ಕೆ ಬರೀ ಮೆನ್ಷನ್ ಮಾಡಿದ್ರೆ ಅರ್ಧ ಅರ್ಧ ಮಾರ್ಕ್ಸ್ ಸಿಗ್ತದೆ ನೀವೊಂದು ವ್ಯಾಲ್ಯೂಬಲ್ ಪಾಯಿಂಟ್ ಬರೆದರೆ ವ್ಯಾಲ್ಯೂಷನ್ ವ್ಯಾಲ್ಯೂಷನ್ ಮಾಡೋರಿಗೆ ವ್ಯಾಲ್ಯೂಟರ್ಸಿಗೆ ಅದಕ್ಕೆ ಮಾರ್ಕ್ಸ್ ಕೊಡೋದೇ ಬಿಡೋಕ್ಕಾಗಲ್ಲ ಆಗಲ್ಲ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ವ್ಯಾಲ್ಯೂಬಲ್ ಪಾಯಿಂಟ್ ಬರ್ತದೆ ನನಗೆ ಐದು ಪಾಯಿಂಟ್ ಮಾರ್ಕ್ಸ್ ಕ್ವಶನಲ್ಲಿ ಒಂದೇ ಪಾಯಿಂಟ್ ಬರ್ತದೆ ಅಂದರೆ ಒಂದು ಪಾಯಿಂಟನ್ನು ಬರೀದೇ ಬರಬೇಡಿ ಆ ಒಂದು ಪಾಯಿಂಟಿಗೆ ಅರ್ಧ ಮಾರ್ಕ್ಸ್ ಕೊಟ್ಟಿರ್ತಾರೆ ಇಲ್ಲ ಒಂದು ಮಾರ್ಕ್ಸ್ ಕೊಟ್ಟಿರ್ತಾರೆ ಅದನ್ನು ಹಾಗೆ ಜೀರೋ ಮಾಡೋಕ್ಕೆ ಬರುವುದಿಲ್ಲ ಅದನ್ನು ಇಗ್ನೋರ್ ಮಾಡೋಕ್ಕೂ ಬರುವುದಿಲ್ಲ ಅವ್ರು ಏನಾರ ಮಾಡಬೇಕು ಮಾಡುವಾಗ ದೇ ಮಸ್ಟ್ ಅವಾರ್ಡ್ ದ ಮಾರ್ಕ್ಸ್ ಓಕೆ ಅದನ್ನು ಬರೀರಿ ಆಮೇಲೆ ಇಲ್ಲಿವರೆಗೆ ಇಲ್ದಿರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಆಯಿತಾ ಹಾಗೆ ನಾನು ಫ್ಲೋ ಇದೆಲ್ಲ ಹೇಳಿದೆ ಇನ್ನೊಂದು ಎವಲ್ಯೂಷನ್ ದಟ್ ಈಸ್ ಅ ಟ್ರ್ಯಾಕ್ ಆಫ್ ಎವಲ್ಯೂಷನ್ ಅಂತೇನು ಒಂದು ಉಂಟಲ್ಲ ಎರಡು ಸಾವಿರದಿಂದ ಈವರೆಗೆ ಏನು ಎವಲ್ಯೂಷನ್ ನಡೆದಿದೆ ಟೂ ತೌಸಂಡ್ ಮಿಲಿಯನ್ ಇಯರ್ಸ್ ಎಗೋ ನಾನ್ಸಿಲ್ ಆರ್ ರೈಫಾರ್ಮಿಂದ ಹಿಡಿದು ಡೈನೋಸಾರ್ಗಳ ಡೆತ್ ತನಕ ಏನು ಟೂ ತೌಸಂಡ್ ಟೂ ತೌಸಂಡ್ ಮಿಲಿಯನ್ ಇಯರ್ಸ್ ಆಗೋ ಏನಾಯಿತು ಆಮೇಲೆ ಫೈವ್ ಹಂಡ್ರೆಡ್ ಮಿಲಿಯನ್ ಇಯರ್ಸ್ ಆಗೋ ಏನಾಯಿತು ತ್ರೀ ಫಿಫ್ಟಿ ಮಿಲಿಯನ್ ಇಯರ್ಸು ಏನಾಯಿತು ತ್ರೀ ಟ್ವೆಂಟಿ ಮಿಲಿಯನ್ ಇಯರ್ಸ್ ಆಗೂ ಏನಾಯಿತು ಟೂ ಹಂಡ್ರೆಡ್ ಮಲಿಯನ್ ಇಯರ್ಸಾಗೂ ಏನಾಯಿತು ಆಮೇಲೆ ಸಿಕ್ಸ್ಟಿ ಫೈವ್ ಮಿಲಿಯನ್ ಇಯರ್ಸಿಗೂ ಏನಾಯಿತು ಏನು ದಟ್ ಈಸ್ ದಟ್ ಎವಲ್ಯೂಷನಿನ ಟ್ರ್ಯಾಕ್ ಏನಿದೆಯಲ್ಲ ಅದು ಫೈವ್ ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ ಉಂಟು ಆಮೇಲೆ ಬನ್ನಿ ಹ್ಯೂಮನ್ ಎವೊಲ್ಯೂಷನ್ ಬಗ್ಗೆ ಅಲ್ಲಿ ಏನು ಆಸ್ಟ್ರೋ ಸಾರಿ ಡಯಾಪಿಥಿಕಸ್ ಮತ್ತು ರಾಮಪೆಥಿಕಸ್ ಬಗ್ಗೆ ಕೇಳಲ್ಲ ಅಲ್ಲಿಂದ ಮುಂದೆ ನಿಮಗೆ ಕೇಳ್ಬೋದಾದದ್ದು ತಾಲ್ ಮ್ಯಾನ್ ಬಗ್ಗೆ ಟೂ ಮಾರ್ಕ್ಸಿಗೆ ಕೇಳ್ಬೋದು ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ನಿಯಂಡ್ರ ತಾಲ್ ಮ್ಯಾನ್ ಅಂತ ಕೇಳಿದ್ರೆ ಅವನು ಯಾವಾಗ ಬದುಕಿದ್ದ ಸೆವೆಂಟಿ ತೌಸಂಡ್ ಟು ಫಾರ್ಟಿ ತೌಸಂಡ್ ಇಯರ್ಸ್ ಗ್ಯಾಪ್ನಲ್ಲಿ ಬದುಕಿದ್ದವನು ಅವನ ಬ್ರೈನ್ ಕೆಪಾಸಿಟಿ ಥೌಸಂಡ್ ಫೋರ್ ಹಂಡ್ರೆಡ್ ಸಿ ಸಿ ಅವನು ಈ ಯೂ ಈ ಯೂಸ್ಡ್ ಹೈಡ್ಸ್ ಟು ಕವರ್ ಇಸ್ ಬಾಡಿ ಆ್ಯಂಡ್ ಈ ಬರೀಡ್ ದರ್ ಡೆಡ್ ಒನ್ಸ್ ಈ ನಾಲ್ಕು ಪಾಯಿಂಟ್ ಉಂಟು ಎರಡು ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಒನ್ ಸೊ ಇಷ್ಟನ್ನು ನಾನು ಅದರ ಇಂಪಾರ್ಟೆಂಟ್ ಕ್ವೆಶನ್ ಹೇಳ್ತಾ ಇದ್ದೇನೆ ಅದರಲ್ಲೂ ಹೋಮಲಾಗ ಸಾರ್ಗ ನೀವು ಲ್ಯಾಬ್ನಲ್ಲಿ ಈಗಾಗಲೇ ಮಾಡಿದ್ದೀರಾ ಅನಾಲಗ ಸಾರ್ಗನ್ ಮಾಡಿದ್ದೀರಾ ಆಯಿತಾ ಅದರ ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿದೆ ಯಾವುದು ಯಾವುದು ಅಂಥೇಳಿ ಆಯಿತಾ ಆ ಎಕ್ಸಾಂಪಲ್ಸನ್ನು ಮರಿಬೇಡಿ ಆಮೇಲೆ ಅಡ್ಯಾಪ್ಟರ್ ಏಡಿಯೇಷನ್ ಅಡಾಪ್ಟ್ ರೇಡಿಯೇಷನ್ ಬಗ್ಗೆ ಸರಿ ಕ್ವಶನ್ ಬಂದಿದೆ ಅವ್ರು ರಿಪೀಟ್ ಆಗ್ಬೋದಾದ ಕ್ವಶನ್ ಫೆಮಿಲಿಯರ್ ಕ್ವಶನ್ ಅದು ಗೊತ್ತಾಗಿಲ್ಲ ಸರ್ ಅಂತ ಹೇಳಬೇಡಿ ದಟ್ ಈಸ್ ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಫ್ರಮ್ ಎ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಎ ಪಾಯಿಂಟ್ ಲಿಟ್ರಲಿ ರೇಡಿಯೇಟಿಂಗ್ ಟು ಅದರ್ ಏರಿಯಾಸ್ ಆಫ್ ದ ಜಿಯೋಗ್ರಫಿ ಅಷ್ಟೇ ಬರೆದರೆ ಸಾಕು ನಿಮಗೆ ವಾಟ್ ಈಸ್ ಅಡಾಪ್ಟ್ ರೇಡಿಯೇಷನ್ ಅನ್ನೋದು ಡೆಫಿನೇಷನ್ ಆಯಿತು ಒಂದು ಡಾರ್ವಿನ್ ಫಿಚರ್ಸ್ನ ಎಕ್ಸಾಂಪಲ್ ಬರೀರಿ ಮತ್ತೊಂದು ಆಕ್ಸಿಜನ್ ಆಸ್ಟ್ರೇಲಿಯನ್ ಮಾರ್ಕ್ ಸೂಪಿನ ಎಕ್ಸಾಂಪಲ್ ಬರೀರಿ ದಟ್ ಇಸ್ ಬಯಾಲಜಿ ಇನ್ ಹ್ಯೂಮನ್ ವೆಲ್ಫೇರ್ ಥರ್ಡ್ ಯೂನಿಟ್ ಅದು ಮೂರು ಚಾಪ್ಟರ್ಸ್ ಇದೆ

ಪ್ರೋಟೋಸೋನ್ ಡಿಸೀಸ್ ಇದೆ ಎರಡು ಹೆಲ್ಮೆಂಟ್ ಡಿಸೀಸ್ ಇದೆ ಆಯಿತಾ ಸೊ ದೀಸ್ ಒಂದು ಫಾಂಗಲ್ ಡಿಸೀಸ್ ಇದೆ ಇಲ್ಲಿ ನೀವು ಏನೇ ಬರೀಬೇಕಾದ್ರೂ ಬರೀತಕ್ಕಂಥ ಮೆಥಡ್ ಹೇಳ್ಕೊಡ್ತೇನೆ ಸೊ ಡಿಸೀಸರು ಅವರೇ ಕೊಟ್ಟಿರ್ತಾರೆ ಯು ಶುಡ್ ಸೇ ಕಾಸ್ ನೇಮ್ ಆಫ್ ದ ಕಾಸ್ ಇಟ್ ಏಜೆಂಟ್ ಓಕೆ ಆ ಏಜೆಂಟ್ ಸೋರಿ ಬ್ಯಾಕ್ಟೀರಿಯಾ ಅಂತ ಬರಿಬೇಡಿ ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ ಸಾಮಾನ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಅಮಿಬಕ್ ಡಿಸೆಂಟ್ರಿ ಆದರೆ ಎಂಟಮಿಗಾ ಎಂಟಮಿಬಾ ಇಸ್ಟಾಲಿಟಿಕಾ ಮೇಲೆ ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ರೀತಿ ಅದು ನಮ್ಮ ಬಾಡಿ ಎಂಟ್ರಿ ಆಗುತ್ತೆ ಕಂಟಾಮಿನೇಷನ್ ಥ್ರೂ ಕಂಟಮಿನೇಷನ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಆಮೇಲೆ ದ ನೆಕ್ಸ್ಟ್ ಒನ್ ದ ಪಾರ್ಟ್ ಅಫೆಕ್ಟೆಡ್ ಯಾವ ಪಾರ್ಟಲ್ಲಿ ನಮಗೆ ಅಂಬಿಬಯೋಟಿ ಡಿಸೆಂಟ್ರಿ ಆಗೋರಿಗೆ ಎಲ್ಲಿ ಪಾರ್ಟ್ ಆಗುತ್ತೆ ದಟ್ಸ್ ಅ ಲಾರ್ಜ್ ಇಂಟ್ರೆಸ್ಟಿಂಗ್ ಎಸ್ಪೆಷಲಿ ರೆಕ್ಟಮ್ ಪಾರ್ಟ್ ಓಕೆ ಆಮೇಲೆ ಸೊ ವಾಟ್ ಈಸ್ ವಾಟ್ ಆರ್ ದ ಸಿಂಪ್ಟಮ್ಸ್ ಆ ಸಿಂಟಮ್ಸ್ ಅನ್ನು ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ವೀಕ್ನೆಸ್ ಇರ್ಬೋದು ಅಬ್ಡಮಿನಲ್ ಪೇನ್ ಇರ್ಬೋದು ಓಕೆ ದೆನ್ ಫೀವರ್ ಇರ್ಬೋದು ಸೊ ದೀಸ್ ಥಿಂಗ್ಸ್ ನಿಮ್ಮ ಆನ್ಸರ್ ಆ ರೀತಿಯಲ್ಲಿರಬೇಕು ಹಾಗೆ ಬರೀರಿ ನೀವು ಲೈನ್ ಬಗ್ಗೆ ಬರ್ಕೊಂಡು ಹೋಗ್ಬೇಡಿ ಏನು ಡಿಸೀಸು ಕಾಸಿಟಿ ಏಜೆಂಟ್ ದಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ದೆನ್ ಪಾರ್ಟ್ ಅಫೆಕ್ಟೆಡ್ ದೆನ್ ಸಿಂಟಮ್ ಇಷ್ಟು ಬರೀವಿ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಅದು ನ್ಯುಮೋನಿಯಾ ಆಗ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಗ್ಬೋದು ಅಥವಾ ಫಾರ್ ಅದು ಯಾವುದಾದ್ರೂ ಅದು ಬಿಟ್ಟರೆ ಟೈಫಾಯ್ಡ್ ಆಗ್ಬೋದು ಓಕೆ ಇದೆಲ್ಲ ಏನೆಲ್ಲ ಆಗ್ತದೆ ಸೊ ದಟ್ ಸ ಕರೆಕ್ಟಾಗಿ ಆ ರೀತಿ ನೀವು ಬರ್ಕೊತ ಹೋಗಿ ಆಮೇಲೆ ಕಾಮನ್ ಕೋಲ್ಡ್ ರೇನೋವೈರಸಸ್ ಇಂದ ಬರ್ತಕ್ಕಂಥದ್ದು ಯಾವ ಪಾರ್ಟ್ ಅಫೆಕ್ಟ್ ಆಗ್ತದೆ ಏನೆಲ್ಲ ಸಿಂಟಮ್ ಬರ್ತದೆ ಹಾಗೆ ಹೆಲ್ಮೆಂಥಿಸ್ಟ ಡಿಸೀಸ್ ಅದು ಆಸ್ಕ್ಯಾರೀಸಸ್ ಇರ್ಬೋದು ಅಥವಾ ಫೈಲೇರಿಯಾಸಸ್ ಇರ್ಬೋದು ಆಸ್ಕ್ಯಾರೇಸಿಸಿಗೆ ಯಾವುದು ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಅದನ್ನೇ ಬರೋದು ಇಂದ ಬರ್ತಕ್ಕಂಥದ್ದು ಹೂಚೇರಿಯಾ ಬಾಂಕ್ ಕಾಫ್ಟಿ ಅಥವಾ ಬೂಚಿಗೆ ಮಲಯಿ ಓಕೆ ಹಾಗೆ ರಿಂಗ್ ವಾರ್ಮ್ ಡಿಸೀಸಿಗೆ ಯಾರು ಕಾಜಿಟಿ ಏಜೆಂಟ್ ಯಾವ ಪಾರ್ಟ್ ಅಫೆಕ್ಟ್ ಆಗ್ತದೆ ಓಕೆ ಸೊ ನ್ಯೂಮೋನಿಯಾಕೆ ಅದೇ ನಿಮ್ಗೆ ಗೊತ್ತು ನ್ಯೂಮೋನಿಯಾಕ್ಕೆ ಯಾವುದು ಕಾಜಿಟಿ ಕಾಜಿಟಿ ಏಜೆಂಟ್ ದಟ್ ಈಸ್ ಸ್ಟೆಪ್ಟೋಕೋಕಸ್ ಸ್ಟೆಪ್ಟೊಕೊಕಸ್ ನ್ಯುಮೋನಿಯ ಅಥವಾ ಹಿಮೋಫಿಲಸ್ ಇನ್ಫ್ಲೂಯನ್ಸೆ ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಪಾರ್ಟ್ ಆಫ್ ಬಾಡಿ ಅಫೆಕ್ಟೆಡ್ ಇದನ್ನ ಈ ರೀತಿ ಬರ್ಕೊಳ್ಳಿ ದಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಅಲ್ಲಿ ಒಂದು ಕ್ವಶನ್ ಇದುವರೆಗೂ ಬರಲಿಲ್ಲ ವಾಟ್ ಆರ್ ದ ಪ್ರಿವೆಂಟಿವ್ ಮೆಷರ್ಸ್ ದಟ್ ಈಸ್ ಟು ಬಿ ಟೇಕನ್ ಫಾರ್ ಟು ಕಂಟ್ರೋಲ್ ದ ಡಿಸೀಸ್ ಅಂತಿದೆಯಲ್ಲ ಅಲ್ಲಿ ಏನೇನು ಡಿಸೀಸ್ಗೆ ಬರ್ತಕ್ಕಂಥದ್ದೇನು ಫುಡ್ ಫುಡ್ಡಿಂದ ಬರುತ್ತಾ ವಾಟರ್ ವಾಟರಿಂದ ಬರುತ್ತಾ ಸೊ ವಾಟರನ್ನು ಬಾಯ್ಲ್ ಮಾಡಿ ಫುಡ್ ಫುಡ್ಡನ್ನು ಬಾಯ್ಲ್ ಮಾಡಿ ಹೀಟ್ ಇರ್ತ ಊಟ ಅದು ಹಾಟ್ ಆಗಿರೋದಾಗಲೇ ಊಟ ಮಾಡ್ತಕ್ಕಂಥದ್ದು ಹೈಜೀನ್ ಮೈಂಟೈನ್ ಮಾಡೋದು ಸೊ ಅಲ್ಲಿ ನಿಮಗೊಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೀವು ಅದನ್ನು ಪರ್ಫೆಕ್ಟ್ ನೋಡಿರ್ಲಿಕ್ಕಿಲ್ಲ ಸೊ ಈಗ ಮಲೇರಿಯಾ ಬರ್ದಿರಬೇಕಾದ್ರೆ ನಾವು ಈ ಶುಡ್ ಅವಾಯ್ಡ್ ದ ಮಸ್ಕಿಟೋಸ್ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋನ ಅವಾಯ್ಡ್ ಮಾಡಬೇಕು ಸೊ ಐದರ್ ದಟ್ ಮಸ್ಕಿಟೋ ಕಾಯಿಲ್ ಅಥವಾ ನೆಟ್ ಹಾಕೋದು ಅಥವಾ ಕಿಲ್ ದಟ್ಟು ಲಾರ್ವ ವಿಚರ್ ಫಾರ್ಮಿಂದ ಸ್ಟಾಗ್ನೆಂಟ್ ವಾಟರ್ ಬೈ ಯೂಸಿಂಗ್ ಗ್ಯಾಂಬೂಸಿಯಾನೋ ಅಥವಾ ಈ ರೀತಿ ಕ್ಲೀನ್ ಮಾಡ್ಕೊಂಡು ಅದನ್ನು ಸ್ವಚ್ಛ ಮಾಡೋದು ಸೊ ದಟ್ ಈಸ್ ದ ಪ್ರಿವೆಂಟ್ ಮೆಕ್ಯಾನಿಸಮ್ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಸ ವೆರಿ ಇಂಪಾರ್ಟೆಂಟ್ ಒನ್ ಅಲ್ಲಿ ಬರಲಿಲ್ಲ ಕ್ವಶನ್ ಇದುವರೆಗೂ ಆ ಕ್ವಶನ್ ಬರಲು ಅವಕಾಶ ಜಾಸ್ತಿ ಉಂಟು ದೆನ್ ಅನದರ್ ಪಾರ್ಟ್ ದಟ್ ಈಸ್ ಇಮ್ಯುನಿಟಿ ಇಮ್ಯುನಿಟಿನಲ್ಲಿ ವೆರಿ ಫೈವ್ ಮಾರ್ಕ್ಸ್ ಕ್ವೆಶನ್ ಉಂಟು ನೋಡಿ ಅದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಟೆನ್ ಅವರ್ಸ್ ಕ್ವಶನ್ ಅಂದರೆ ಲೆವೆನ್ ಮಾರ್ಕ್ಸ್ ಬರ್ತದೆ ಒಂದು ಫೈವ್ ಮಾರ್ಕ್ಸ್ ಕಂ ಕ್ವಶನ್ ಕಂಪಲ್ಸರಿ ಫಾರ್ ಡಾಕ್ಟರ್ ಅದು ತ್ರೀ ಮಾರ್ಕ್ಸ್ ಟೂ ಮಾರ್ಸ್ ಅಥವಾ ಆ ರೀತಿ ಒಂದು ಕ್ವೆಶನ್ ಬರ್ತದೆ ಫೈವ್ ಮಾರ್ಸ್ ಕಂಪ್ಲೀಟ್ ಒಂದು ಕ್ವಶನ್ ಇರ್ಬೋದು ಸೊ ಸಚ್ ಕ್ವೇಶನ್ ಆಲ್ಸೋ ಬಿ ಎಕ್ಸ್ಪೆಕ್ಟೆಡ್ ಓಕೆ ದೆನ್ ಯು ಆರ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಪರ್ಟಿಕ್ಯುಲರ್ಲಿ ಆ ಇಮ್ಯುನಿಟಿನಲ್ಲಿ ಎರಡು ಥರ ನೋಡಿ ಒಂದು ಇನ್ನೇಟ್ ಇಮ್ಯುನಿಟಿ ಮತ್ತೊಂದು ಒಂದು ಇಮ್ಯುನಿಟಿ ಇನ್ನೇಟ್ ಇಮ್ಯುನಿಟಿ ದಟ್ ಈಸ್ ದ ಇಮ್ಯುನಿಟಿ ರೈಟ್ ಫ್ರಮ್ ದ ಬರ್ತ್ ಆಫ್ ದ ಪರ್ಸನ್ ಹುಟ್ಟಿದಾಗಿನಿಂದಲೇ ಬರ್ತಕ್ಕಂಥ ಇಮ್ಯುನಿಟಿ ಇನ್ನೇಟ್ ಇಮ್ಯುನಿಟಿ ಆಯಿತು ಅದರ ಟೈಪ್ಸ್ ಮತ್ತೆ ಕೊಡ್ತಾನೆ ಫಿಸಿಕಲ್ ಇರ್ಬೋದು ಫಿಸಿಯಾಲಾಜಿಕಲ್ ಇರ್ಬೋದು ಅಥವಾ ಸೆಲ್ಯುಲಾರ್ ಇರ್ಬೋದು ಬಯೋಕೆಮಿಕಲ್ ಇರ್ಬೋದು ಓಕೆ ಸೊ ದೀಸ್ ಆರ್ ದ ಟೈಪ್ಸ್ ಸೈಟೋಕೈನಿನ್ಸ್ ಸೊ ದೀಸ್ ಆರ್ ದ ಬಯೋಕೆಮಿಕಲ್ ಸೈಟೋಕೈನಿನ್ಸ್ ಸೊ ಈ ಪಾರ್ಟ್ಗಳನ್ನು ಒಂದೊಂದು ಬರೀರಿ ಅದಕ್ಕೊಂದು ಎಕ್ಸಾಂಪಲ್ ಬರ್ಕೊಂಡು ಹೋಗಿ ಕೆಲವೊಮ್ಮೆ ವಾಟ್ ಈಸ್ ಇನ್ನೆಟ್ ಇಮ್ಯುನಿಟಿ ಎಕ್ಸ್ಪ್ಲೈನ್ ದೊ ಮೆನ್ಷನ್ ದ ಟೈಪ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಡ್ತಾನೆ ಕೆಲವು ಎಕ್ಸ್ಪ್ಲೈನ್ ಅಂತ ಕೊಡ್ತಾನೆ ಎಕ್ಸ್ಪ್ಲೈನ್ ಇಲ್ಲ ಅದರಲ್ಲಿ ಭಾಳ ಅದನ್ನು ಟೈಪ್ಸ್ ಆ್ಯಂಡ್ ಮೆನ್ಷನಿಂಗ್ ದ ಮೆನ್ಷನ್ ದ ಟೈಮ್ಸ್ ಆ್ಯಂಡ್ ಎಕ್ಸಾಮ್ಸ್ ಅಂತಲೇ ಕೊಡೋದು ಸೊ ಅದು ಫೈವ್ ಮಾರ್ಕ್ಸಿಗೆ ಆಪ್ಷನ್ ಇರೋದು ಸಮಟೈಮ್ಸ್ ಜಸ್ಟ್ ದೇ ಗಿ ಒನ್ ಮಾರ್ಕ್ಸ್ ಕ್ವೆಶನ್ ವಾಟ್ ಈಸ್ ಇಮ್ಯುನೇಟ್ ಇಮ್ಯುನಿಟಿ ಆಮೇಲೆ ಇನ್ನೊಂದು ಕೋಳಿ ಅಕ್ವೈರ್ಡ್ ಇಮ್ಯುನಿಟಿ ಅಕ್ವೈರ್ಡ್ ಅಂದರೆ ನಾವು ಹುಟ್ಟಿ ಬಂದ ಬಂದದಲ್ಲ ನಾವು ಪಡ್ಕೊಂಡದ್ದು ಅಕ್ವೈರ್ಡ್ ಅಂದರೆ ಪಡ್ಕೊಂಡದ್ದು ನೋಡಿ ಎಚ್ ಐ ವಿ ಅಥವಾ ಏಡ್ಸಿನ ಎಚ್ ಐ ವಿ ಎಲ್ಲ ಏಡ್ಸಿನ ಫುಲ್ ಫಾರ್ಮ್ ಇರೋದು ಹಾಗೆ ಅಕ್ವೈರ್ಡ್ ಇಮ್ಯುನೊ ಡೆಫಿಷಿಯನ್ಸಿ ಸಿಂಡ್ರೋಮ್ ನಾವು ಪಡ್ಕೊಂಡ ಇಮ್ಯುನಿಟಿಯ ಡೆಫಿಷಿಯನ್ಸಿ ಯಾರ್ಯಾರು ಪಡ್ಕೊಳ್ತೇವೆ ಮೆಮರಿ ಸೆಲ್ಸ್ ಎಸ್ಪೆಷಲಿ ಡಿ ಲಿಂಪೋಸೈಟ್ಸ್ ಮತ್ತು ಲಿಂಪೋಸೈಟ್ಸ್ ಅಲ್ಲೊಂದು ಟೂ ಮಾರ್ಸಿನ ಒಂದು ಡಯಾಗ್ರಾಮ್ ಇದೆ ನೋಡಿ ಡಯಾಗ್ರಾಮ್ ಇನ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದಟ್ ಒನ್ ಯಾವುದಾದ್ರು ಆ್ಯಂಟಿಬಾಡಿ ಮಾಲಿಕ್ಯೂಲ್ ಅದನ್ನು ಚೆಂದ ಮಾಡಿ ಬಾರಿ ನಾಲ್ಕೇ ಲೇಬಲಿಂಗ್ ಉಂಟು ಅದರಲ್ಲಿ ಟೂ ಮಾರ್ಸ್ ಒಂದು ಹೆವಿ ಚೈನ್ ಒಂದು ಲೈಟ್ ಚೈನ್ ಮತ್ತೊಂದು ದಟ್ ಈಸ್ ಆ್ಯಂಟಿಜನ್ ಬೈಂಡಿಂಗ್ ಸೈಟ್ ಆ್ಯಂಟಿಜನ್ ಬೈಂಡಿಂಗ್ ಸೈಟ್ ಎರಡು ಕಡೆ ಬರೆದಿದ್ದಾರೆ ನೀವು ಎರಡು ಕಡೆ ಬರೀಬೇಕು ಒಂದು ಕಡೆ ಬರೆದ್ರೆ ಅದನ್ನೇ ಯಾಕೆ ರಿಪೀಟ್ ಮಾಡಬೇಕು ನೋ ಯು ಶುಡ್ ರೈಟ್ ಯು ಶುಡ್ ಮೇ ಎಂಟರ್ ದಟ್ ಲೇಬಲಿಂಗ್ ಅಟ್ ಬೋತ್ ದ ಸೈಡ್ಸ್ ಅವಾಗ ಮಾತ್ರ ಅದಕ್ಕೆ ಫುಲ್ ಮಾರ್ಕ್ಸ್ ಬರೋದು ಸೊ ಅದೇ ಟೂ ಮಾರ್ಕ್ಸ್ ಕ್ವಶನ್ ಎರಡು ಮೂರು ಸರಿ ಅದು ಕ್ವಶನ್ ಬಂದು ಎರಡು ಮೂರು ಸರಿ ಇಲ್ಲ ಇದೆ ಸರಿ ಬಂದಿದೆ ಸೊ ವೆರಿ ಫೆಮಿಲಿಯರ್ ಕ್ವಶನ್ ಯು ಮಸ್ಟ್ ನೋ ದಟ್ ಒನ್ ಆಮೇಲೆ ಅಲ್ಲಿಂದ ಬಂದರೆ ಫಾರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲಿಂಫರ್ಡ್ ಆರ್ಗನ್ಸ್ ಯಾವುದೋ ಒಂದಿದೆ ಅದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ ಅದು ವೆರಿ ಇಂಪಾರ್ಟೆಂಟ್ ಒನ್ ಪ್ರೈಮರಿ ಆರ್ಗನ್ ಅಂತ ಲಿಂಫಾಡ್ ಆರ್ಗನ್ ತ್ಯಾಗ ಕರಿತೇವೆ ಸೆಕೆಂಡರಿ ಲಿಂಫಾಡ್ ಅನ್ನ ಆರ್ಗನ್ ತ್ಯಾ ಕರಿತೇವೆ ಫ್ಲೈ ಪ್ರೈಮರಿ ಲಿಫಾಡ್ ಆರ್ಗನ್ ಈಸ್ ದ ಆರ್ಗನ್ ವೇರ್ ದಟ್ ಲಿಂಪೋಸೈಟ್ಸ್ ಆರ್ ಪ್ರೋಗ್ರಾಮ್ಡ್ ದಟ್ ಐದರ್ ಇಂದ ಬೋನ್ ಮ್ಯಾರೋ ಆರ್ ಇನ್ ದ ಟೈಮಸ್ ಕ್ಲಾಂಡ್ ಓಕೆ ಆಮೇಲೆ ದಟ್ ಈಸ್ ಇನ್ ಅಡ್ವಾನ್ಸ್ ಕೇಸಲ್ಲಿ ದಟ್ ಈಸ್ ವಟ್ ಗಾಲ್ಡ್ ಸೆಕೆಂಡ್ ಲಿಂಪಾರ್ಡ್ ಆರ್ಗನಲ್ಲಿ ದಟ್ ದರ್ ರೀಸನ್ ವೇರ್ ಆ್ಯಂಟಿ ಬಾಡಿ ಆ್ಯಂಡ್ ದ ಪ್ಯಾಥೋಜನ್ ದಟ್ ಫೈಟ್ ಈಚ್ ಅದರ್ ಆ್ಯಂಡ್ಸ್ ದಟ್ ಯು ದ ಪ್ರೊಸೆಸ್ ವಿಲ್ ಅಕ್ಕರ್ ಇಂದ ಸೆಕೆಂಡ್ ಲಿಂಪಾರ್ಡ್ ಆರ್ಗನ್ ಯಾರ್ಯಾರು ಇದ್ದಾರೆ ಸ್ಪ್ಲೀನ್ ಎಲ್ಲ ಏನು ನಡೆಯುತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಟು ಬಿ ಎಕ್ಸ್ಪ್ಲೈನ್ ಇನ್ನಲ್ಲಿನ ಮಕ್ಳೆ ಎಚ್ ಐ ವಿ ಇದೊಂದು ಲೈಫ್ ಸೈಕಲ್ ಪಕ್ಕ ನೆನಪಿಟ್ಕೊಳ್ಳಿ ಅದರಲ್ಲಿ ಒಂದು ನಿಮಗೆ ಗೊತ್ತಿರ್ಬೋದು ಬೇಸ್ ಆಫ್ ಎಲ್ಸ್ ಸಾರಿ ಒಂದು ಯಾ ದಟ್ ಈಸ್ ಅ ವಿತ್ ಸೆಲ್ ದಕ್ಕರ್ ಇನ್ ದ ಬಾಡಿ ಪರ್ಟಿಕ್ಯುಲರ್ಲಿ ಯಾವ ಸೆಲ್ಲಿನಲ್ಲಿ ಇದು ಮಲ್ಟಿಪ್ಲೈ ಆಗುತ್ತೆ ಓಕೆ ಯಾವ ಸೆಲ್ಗಳಲ್ಲಿ ಅದು ಫಸ್ಟ್ ಮಲ್ಟಿಪ್ಲೈ ಆಗುತ್ತೆ ಆಮೇಲೆ ನೆಕ್ಸ್ಟ್ ಯಾವ ಸೆಲ್ಗೆ ಎಫೆಕ್ಟ್ ಆಗ್ತದೆ ಓಕೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ಆ ಡಯಾಗ್ರಾಮ್ ಇದೆಯಲ್ಲ ನಿಮ್ಮ ಸ್ಕಿಮೆಟ್ರೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನಲ್ಲ ಅದನ್ನು ಬರೆದು ಕಲ್ತ್ಕೊಳ್ಳಿ ಆಮೇಲೆ ಟೂ ಮಾರ್ಸ್ಗೆ ವೇ ದ ವಾಟ್ ಆರ್ ದ ವಾಟ್ ಆರ್ ದ ವೇ ವಿಚ್ ಆರ್ ದ ವೇಸ್ ಥ್ರೂ ವಿಚ್ ದಟ್ ಎಚ್ ದಿ ಕೆನ್ ಎಂಟರ್ ಇನ್ ಟು ದ ಬಾಡಿ ಆಫ್ ಎ ಪರ್ಸನ್ ಅದು ನಾಲ್ಕೇ ನಾಲ್ಕು ಟ್ರ್ಯಾಕ್ ಕೊಟ್ಟಿದ್ದಾರೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಅನ್ ಅನ್ನೋನ್ ಪರ್ಸನ್ ಆಮೇಲೆ ಫ್ರಮ್ ಮದರ್ ಟು ಇನ್ಫೆಕ್ಟೆಡ್ ಮದರ್ ಟು ಅನ್ಬೋರ್ನ್ ಚೈಲ್ಡ್ ದಟ್ ಈಸ್ ಫೀಟಸ್ ಅಲ್ಲಿಗೆ ಆಗ್ಬೋದು ಆಮೇಲೆ ಇಂಟ್ರಾವಿನಲ್ ಇಂಜೆಕ್ಷನ್ ದಟ್ ಈಸ್ ಡ್ರಗ್ ಅಬ್ಯೂಸ್ನಲ್ಲಿ ಆಗ್ಬೋದು ಅಥವಾ ಬ್ಲಡ್ ಟ್ರಾನ್ಸ್ಮಿಷನ್ ಇದನ್ನು ನಾಲ್ಕನೇ ಕೊಟ್ಟಿದ್ದಾರೆ ಆಯಿತಾ ಸೊ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಅದೊಂದು ಸರಿ ನೆಪಿ ಕ್ಯಾನ್ಸರ್ನಲ್ಲಿ ಒಂದು ಡಿಫ್ರೆನ್ಸ್ ಇದೆ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿನೈನ್ ಟ್ಯೂಮರ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಕ್ಯಾನ್ಸರ್ ಬಗ್ಗೆ ನಿಮಗಿರ್ತಕ್ಕಂಥದ್ರಲ್ಲಿ ದರ್ ಇಸ್ ನೋ ಡೆಫಿನೇಷನ್ ಆಫ್ ಕ್ಯಾನ್ಸರ್ ನಿಮ್ಮ ಬುಕ್ನಲ್ಲಿ ಇಲ್ಲ ಅದರಿಂದ ಅದ್ರ ಬಗ್ಗೆ ತಲೆ ತಲೆಕರಿಸ್ಬೇಡಿ ವಾಟ್ ಅದರ್ ಟೂ ಟೈಪ್ಸ್ ಆಫ್ ಟ್ಯೂಮರ್ಸ್ ಕೇಳ್ತಾರೆ ಒಂದು ಬಿನೈನ್ ಮತ್ತು ಒಂದು ಮ್ಯಾಲಿಗ್ನೆಂಟ್ ಅದು ಎರಡು ಡಿಫ್ರೆನ್ಸ್ ಕೇಳ್ತಾರೆ ವಾಟ್ ಈಸ್ ಅ ಪ್ರೊಸೆಸ್ ವಾಟ್ ಯಲ್ ಆರ್ ವಾಟ್ ಈಸ್ ಕಾಲ್ಡ್ ಮೆಟಾಸ್ಟಾಸಿಸ್ ಅನ್ನೋ ಕ್ವಶನ್ ಬರ್ತದೆ ಒನ್ ಮಾರ್ಕ್ಸ್ ಕ್ವಶನ್ ಅದನ್ನು ನೆನಪಿಟ್ಕೊಳ್ಳಿ ಅಲ್ಲಿಂದ ವಾಟ್ ಆರ್ ದ ಕಾಸಸ್ ಫಾರ್ ಕ್ಯಾನ್ಸರ್ ಅನ್ನೋದರಲ್ಲಿ ಮೂರು ಕಾಸಸ್ ಕೊಟ್ಟಿದ್ದಾರೆ ನಂಬರ್ ಒನ್ ದಟ್ ಈಸ್ ಫಿಸಿಕಲ್ ಕಾರ್ಸಿನೋಜೆನ್ಸ್ ಕೆಮಿಕಲ್ ಕಾರ್ಸಿನೋಜನ್ಸ್ ಬಯಾಲಜಿಕಲ್ ಕಾರ್ಸಿನೋಜೆನ್ಸ್ ಆಮೇಲೆ ಟೆಸ್ಟ್ ಫಾರ್ ಕ್ಯಾನ್ಸರ್ ಅದು ನಿಮ್ಮ ಇಷ್ಟೋ ಪೆಥಾಲಜಿಕಲ್ ಇರ್ಬೋದು ಅಥವಾ ಸಿ ಸಿ ಟಿ ಸ್ಕ್ಯಾನ್ ಇರ್ಬೋದು ಎಮ್ ಆರ್ ಐ ಸ್ಕ್ಯಾನ್ ಇರ್ಬೋದು ಆಯಿತಾ ಸೊ ಇವುಗಳ ಮೂರು ನಾಲ್ಕೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ಟ್ರೀಟ್ಮೆಂಟ್ ಫಸ್ಟು ಸರ್ಜರಿ ಆಗಬೇಕು ಆಮೇಲೆ ಸೆಕೆಂಡ್ ಒನ್ ಸರ್ಜರಿ ಆದಮೇಲೆ ರೇಡಿಯೋ ಥೆರಪಿ ಆಗಿರ್ಬೇಕು ಆಮೇಲೆ ಕೀಮೊಥೆರಪಿ ಆಗಬೇಕು ಆಮೇಲೆ ಇಮ್ಯೂನಿ ಥೆರಪಿ ಆಗಬಹುದು ಇದು ಈ ರೀತಿ ಇಷ್ಟೇ ಅದರಲ್ಲಿ ಅದನ್ನು ಹೇಗೆ ಚಂದ ಮಾಡಿ ಬರ್ಕೊಳ್ಳೋದನ್ನು ಕಲಿಬೇಕು ಅಲರ್ಜಿ ಬೇಕು ಹೇಳ್ಕೊಳ್ಳಿ ಒನ್ ಮಾರ್ಕ್ಸ್ ಸ್ಪೆಷಲ್ ಸಾಮಾನ್ಯ ಕೇಳ್ತಿರ್ತಾರೆ ವಾಟ್ ಈಸ್ ಅಲರ್ಜಿ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಹ್ಯೂಮನ್ ಬಾಡಿ ಟು ಎನಿ ಪ್ಯಾಥೋಜನ್ ಸಾರಿ ಎನಿ ಆ್ಯಂಟಿಜೆನ್ ಇಸ್ ಕಾರ್ಡ್ ಅಲರ್ಜಿ ಎಕ್ಸಾಗರೇಟೆಡ್ ಯಾವುದನ್ನಾರು ದೊಡ್ಡ ಕಡಿಮೆ ಇದನ್ನು ದೊಡ್ಡದು ಮಾಡಿ ಹೇಳೋದು ಇದೆಯಲ್ಲ ಅದೇ ಅಲರ್ಜಿಯ ಪ್ರಾಸೆಸ್ ಆಮೇಲೆ ಅದರ ಸಿಂಪ್ಟಮ್ಸ್ ಕೇಳ್ತಾರೆ ಆಮೇಲೆ ಆ ಸೊ ದರ್ ಈಸ್ ಅ ಯು ನೋ ದಟ್ ಸಮ್ ಸೆಲ್ಸ್ ದಟ್ ಎಕ್ಸ್ ಎಕ್ಸೈಟೆಡ್ ನಾಮ್ ನಮ್ಮ ಯಾವ್ದು ಅಲರ್ಜಿ ಆದಾಗ ಅವರಲ್ಲಿ ಯಾವ ಯಾವ ಕೆಮಿಕಲ್ಸ್ ರೀ ಯೂಸ್ ಮಾಸ್ಟರ್ ಸೆಲ್ ಇಂದ ಪರ್ಟಿಕ್ಯುಲರ್ಲಿ ಮಾಸ್ಟರ್ ಸೆಲ್ಸ್ ಇಷ್ಟಮೈನ್ ಮತ್ತು ಸೆರೆಟೋನಿಯನ್ ಅವುಗಳ ಎಕ್ಸ್ಪ್ಲೇಷನ್ ಬರೀ ಎಕ್ಸ್ಪ್ಲೇಷನ್ ಇಲ್ಲ ಹೆಸರು ಬರೀರಿ ಸಾಕು ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಇದಿಷ್ಟು ಆ ಪಾರ್ಟ್ ಆದರೆ ಇನ್ನು ಅದರ ಮುಂದಿನ ಪಾರ್ಟಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಅಂತ ಒಂದಿದೆಯಲ್ಲ ಅದರಲ್ಲಿ ಫಸ್ಟ್ ಒನ್ ನಾರ್ಕೋಟಿಕ್ ಡ್ರಗ್ಸನ್ನು ಅವರ ಸಾಮಾನಿ ಪರದಿಂದ ಬರ್ತದಲ್ಲ ಮಾರ್ಫೈನ್ ಕೋಡೈನ್ ಓಫಿಯೆಟ್ಸ್ ಅಂತ ಬರುತ್ತಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಆಮೇಲೆ ಕೆನಮಿನಾಯ್ಡ್ಸ್ ಕೆನಬಿನೈಡ್ಸ್ ಇದೆ ನೋಡಿ ಅದರಲ್ಲಿ ಮರಿಜುವಾನ ಆಶಿಷ್ ಗಾಂಜಾ ಆಮೇಲೆ ಚರಸ್ ಇವುಗಳ ನಾಲ್ಕು ದೇ ಆರ್ ಅವೆಲ್ಲ ಹ್ಯಾಲಿಸಿನೇಟನ್ ಪ್ರಾಪರ್ಟಿ ಇರೋದು ಆಮೇಲೆ ಕೋಕಾ ಆಲ್ಕಲಾಯ್ಡ್ಸ್ ಇಲ್ಲಿ ಮೂರು ಏನು ಬರೀಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಈ ಓಫಿಯೇಡ್ಸ್ನಲ್ಲಿ ಯಾವ ಪ್ಲ್ಯಾಂಟಿಂದ ಸಿಗ್ತದೆ ಕೆನಬಿನೈಡ್ಸ್ ಯಾವ ಪ್ಲ್ಯಾಂಟ್ ಕೆನಬಿಸ್ ಸಟೈವ ಆಮೇಲೆ ದನ್ ಕೋಕಾ ಆಲ್ಕಲಾಯ್ಡ್ಸ್ ದಟ್ ಈಸ್ ಎರಿಥಲಮ್ ಕೋಕಾ ಇವುಗಳ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ಓಕೆ ಆಮೇಲೆ ಮಾರ್ಫೈನ ಯೂಸ್ ನೆನ್ಪಿಟ್ಕೊಳ್ಳಿ ಇನ್ನು ಅಲ್ಲಿಂದ ಬಂದಾಗ ಡ್ರಗ್ ಅಬ್ಯೂಸ್ ಆಗೋದು ಹೇಗೆ ಆ ಡ್ರಗ್ ಅಬ್ಯೂಸ್ ಆಗುವಾಗ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಆಗ್ತದೆ ಸೊ ದಟ್ ಇಸ್ ಅ ಸಮ್ ವಾಟ್ ಇಂಪಾರ್ಟೆಂಟ್ ಅದರ ಎಂಡ್ನಲ್ಲಿ ಬರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಇದೆಯಲ್ಲ ದೆರ್ ಆರ್ ದಟ್ ಆಸ್ ಅ ಪ್ರಿವೆಂಟಿವ್ ಮೆಕ್ಯಾನಿಸಮ್ ಆರ್ ಪ್ರಿವೆಂಟಿವ್ ಮೆಷರ್ಸ್ ಫಾರ್ ಡ್ರಗ್ ಅಬ್ಯೂಸ್ ಅನ್ನೋದಕ್ಕೆ ಒಂದು ಐದು ಪಾಯಿಂಟ್ಸ್ ಉಂಟು ನೋಡಿ ಅದ ಅವಾಯ್ಡ್ ದ ಪ್ರೆಷರ್ ಫ್ರಮ್ ಪಿಯರ್ ಆ್ಯಂಡ್ ರಿಲೇಟಿವ್ಸ್ ಅಂತ ಏನುಂಟಲ್ಲ ಅದಂಡ್ ಪಿಯರ್ ಪ್ರೆಷರ್ ಅವಾಯ್ಡ್ ದ ಪಿಯರ್ ಪ್ರೆಷರ್ ಉಂಟು ಆಮೇಲೆ ಆ ಒಂದು ಐದು ಪಾಯಿಂಟ್ಗಳನ್ನು ಬರೀ ಐದು ಪಾಯಿಂಟ್ ಬರೆದ್ರೆ ಸಾಕಳ ಎರಡೂವರೆ ಮಾರ್ಕ್ ಸಿಗ್ತದೆ ಸೊ ದೆಸ್ ಸಮ್ ಸಮಟೈಮ್ಸ್ ದೆ ಆಸ್ ಫಾರ್ ಟೂ ಟು ಮಾರ್ಕ್ಸ್ ಕ್ವೆಶನ್ ಇದಿಷ್ಟರದ್ದು ದೆನ್ ಸ್ಟ್ರಾಟಜೀಸ್ ಫಾರ್ ಎನ್ ಇನ್ವರ್ಸ್ ಆಫ್ ಫುಡ್ ಪ್ರೊಡಕ್ಷನ್ ಇಲ್ಲಿ ನಿಮಗೆ ಬರ್ತಕ್ಕಂಥದ್ದು ವೆರಿ ಸುಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇನ್ಬ್ರೀಡಿಂಗ್ ಅಂದ್ರೇನು ಔಟ್ ಬ್ರೀಡಿಂಗ್ ಅಂದ್ರೇನು ಕ್ರಾಸ್ ಬ್ರೀಡಿಂಗ್ ಅಂದ್ರೇನು ಗಿವನ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಬ್ರೀಡಿಂಗ್ ಅಥವಾ ಇಜಾರ್ಡ್ಲೆ ಎಲ್ಲಿ ಹೇಗೆ ಹೇಗೆ ಹುಟ್ಟಿದೆ ದಟ್ಸ್ ಒನ್ ಆಮೇಲೆ ಇಂಟರ್ ಸ್ಪೆಸಿಫಿಕ್ ಆಫ್ ಹೈಬ್ರೇಷನ್ನ ಹುಟ್ಟಿದವ್ರ್ಗೆ ಯಾರು ಆಮೇಲೆ ಒಂದು ಫೈವ್ ಮಾರ್ಕ್ಸ್ ಕ್ವೆಶನ್ ಲಾಸ್ಟ್ ಇಯರ್ ಕೇಳಿದ್ದು ಔ ಕೆನ್ ವಿ ಡೆವಲಪ್ ಎ ಗುಡ್ ಹರ್ಡ್ ಒಳ್ಳೆ ಜಾತಿ ಅಥವಾ ಬ್ರೀಡನ್ನು ಹೇಗೆ ಡೆವಲಪ್ ಮಾಡ್ತಾರೆ ಅದಕ್ಕೆ ನೋಡಿ ನಿಮ್ಮಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇದೆ ಸೂಪರ್ ಓವ್ಯುಲೇಷನ್ ಇದೆ ಆಯ್ತು ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಇದೆ ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಯಾವುದಾದ್ರು ಒಳ್ಳೆ ನಮ್ಮ ಊರಿನ ಕೌವನ್ನು ಅದಕ್ಕೆ ಇಂಜೆಕ್ಷನ್ ಮಾಡಿ ಲೈಕ್ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಅದನ್ನು ಇನ್ಸೆಮಿನೇಷನ್ ಮಾಡ್ಕೊಳ್ಳೋಕ್ಕೆ ಅದಷ್ಟು ಅದು ದಸ್ ರಿಸೀವಿಂಗ್ ಆ ದ ಅನಿಮಲ್ ಶುಡ್ ಏಬಲ್ ಟು ರಿಸೀವ್ ದ ಮೇಲ್ ಆ ಲೆವೆಲ್ಗೆ ತರ್ತಕ್ಕಂಥದ್ದನ್ನು ನಾವು ಅದನ್ನು ಬೈ ಇಂಜೆಕ್ಟಿಂಗ್ ಗೊನೆಡೊಟ್ರೊಪಿನ್ ಹಾರ್ಮೋನ್ಸ್ ಆಮೇಲೆ ಅದಕ್ಕೆ ಇನ್ಸೆಮಿನೇಷನ್ ಮಾಡ್ತೀರಾ ಇನ್ಫರ್ಮೇಷನ್ ಮಾಡಿದ ತಕ್ಷಣ ಅದರಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ ಸೊ ಎಂಬ್ರಿಯೋ ವಿಲ್ ಬಿ ಔಟ್ ಆ್ಯಂಡ್ ದಟ್ ಎಂಬ್ರಿಯೋಸ್ ಆಫ್ ಅರೌಂಡ್ ಅರೌಂಡ್ ಏಯ್ಟಿ ಟು ತರ್ಟಿ ಸ್ಯಾಲ್ರಿ ತರ್ಟಿ ಟು ಸ್ಯಾಲ್ರಿ ಸ್ಟೇಜ್ ಎಂಬ್ರಿಯೋಗಳನ್ನು ವಿ ಟ್ರಾನ್ಸ್ಫರ್ ಟು ಸಾರೋಗ ಮದರ್ಸ್ ಈ ಲೆವೆಲ್ ಮಾಡಿದಾಗ ನಮಗೆ ಗುಡ್ ಹರ್ಡ್ಸ್ ಸಿಗ್ತದೆ ಸೊ ದಟ್ ಈಸ್ ದಟ್ ವಾಸ್ ಅ ಕ್ವಶನ್ ಆಸ್ಕಡ್ ಇನ್ ಒನ್ ಆಫ್ ದ ಕ್ವಶನ್ ಪೇಪರ್ಸ್ ಆಮೇಲೆ ಆ ವರ್ಷದ ಕ್ವಶನ್ ಪೇಪರ್ ತುಂಬ ಟಫ್ ಅಂತ ಹೇಳಿತ್ತು ಅದು ತುಂಬ ತೊಂದರೆ ಆಗಿತ್ತು ಅಂತ ಹೇಳಿದ್ರು ಮಕ್ಕಳಿಗೆ ಅದು ಆ್ಯಕ್ಚುಲಿ ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವೆಶನ್ನೇ ಅದನ್ನು ಓದ್ಕೊಳ್ಳೋಕೆ ಮಿಸ್ ಮಾಡಿ ಮಿಸ್ ಸಿಕ್ಟ್ ಮಾಡ್ಕೊಂಡಿರ್ಬೇಕಷ್ಟೇ ಸೊ ದೀಸ್ ಅ ಒನ್ ಪಾರ್ಟ್ ಇನ್ನು ಆಮೇಲೆ ವಾಟ್ ಈಸ್ ಅ ಬ್ರೀಡ್ ಅನ್ನೋದಿದೆ ಡೆಫಿನೇಷನ್ ತಿಳ್ಕೊಳ್ಳಿ ಓಕೆ ಆಮೇಲೆ ಅಲ್ಲಿಂದ ಮುಂದೆ ಬಂದಮೇಲೆ ನಿಮಗೆ ಪ್ಲ್ಯಾಂಟ್ ಬ್ರೀಡಿಂಗ್ ಪ್ಲ್ಯಾಂಟ್ ಬ್ರೀಡಿಂಗಿನ ಸ್ಟೆಪ್ಸ್ ಏನಿದೆಯಲ್ಲ ಸೊ ದೆರ್ ಆರ್ ಫೈವ್ ಸ್ಟೆಪ್ಸ್ ಆರ್ ದೇರ್ ಸಮ್ ಟೈಮ್ಸ್ ಜಸ್ಟ್ ಮೆನ್ಷನ್ ದ ಸ್ಟೆಪ್ಸ್ ಅಂತ ಕೇಳಿನೇ ಫೈವ್ ಮಾರ್ಕ್ಸ್ ಕೇಳ್ಬೋದು ಸೊ ದೇ ಆರ್ ಫೋರ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಆಮೇಲೆ ಅಲ್ಲಿಂದ ಅದಾದಮೇಲೆ ವಾಟ್ ಆಲ್ ಆರ್ ದ ನ್ಯೂ ಬ್ರೀಡ್ಸ್ ಆಫ್ ಪ್ಲ್ಯಾಂಟ್ಸ್ ಡೆವಲಪ್ಡ್ ಐದರ್ ಬೈ ಸೆಲೆಕ್ಷನ್ ಆ್ಯಂಡ್ ಹೈಬ್ರಿಡೇಷನ್ ಆ್ಯಂಡ್ ಸೆಲೆಕ್ಷನ್ ಅಥವಾ ಮ್ಯೂಟೇಶನ್ ಬ್ರೀಡಿಂಗ್ ಮ್ಯೂಟೇಷನ್ ಬ್ರೀಡಿಂಗ್ನ ಮಾಡಿರೋದು ಯಾವುದು ಅದನ್ನು ನೆನ್ಪಿಟ್ಕೊಳ್ಳಿ ಆಮೇಲೆ ನಮ್ಮ ಒಂದು ಹೊಸ ವೋಕ್ರ ಒಕ್ರ ಪ್ಲಾಂಟನ್ನು ಹೊಸ ಬ್ರೀಡನ್ನು ಹೊಸ ವೆರೈಟಿ ಮಾಡಿದ್ದಾರೆ ದಟ್ಸ್ ಪರಬಾನಿ ಕ್ರಾಂತಿ ನೆನ್ಪಿಟ್ಕೊಳ್ಳಿ ಅದನ್ನು ಆ್ಯಂಡ್ ಆರ್ ದ ಪ್ಲ್ಯಾಂಟ್ಸ್ ನ್ಯೂ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಡೆವಲಪ್ಡ್ ಯೂಸಿಂಗ್ ಬೈ ಯಾವುದು ನಮ್ಮ ಪೂಸಾ ಇನ್ಸ್ಟಿಟ್ಯೂಷನ್ ಡೆಲ್ಲಿ ಆಯಿತಾ ಅವ್ರೇನು ಮಾಡಿದ್ದಾರೆ ಸೊ ಇದನ್ನು ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಓಕೆ ಅದರಲ್ಲಿ ಕೆಲವು ಅಂದರೆ ಒಂದು ಟೂ ಮಾರ್ಕ್ಸ್ ಎಲ್ಲ ಬರ್ತದೆ ಬಯೋಫೋರ್ಟಿಫಿಕೇಷನ್ ಅಲ್ಲಿ ನಮಗೆ ಮತ್ತೊಂದು ಕ್ವೆಶನ್ ಅದು ವೆರಿ ಇಂಪಾರ್ಟೆಂಟ್ ಒನ್ ಬಯೋಫೋಟಿಫಿಕೇಷನಲ್ಲಿ ಯಾವ್ಯಾವ ಪ್ಲಾಂಟ್ಗಳನ್ನು ಮಾಡಿದ್ದಾರೆ ಇಂಟರ್ನ್ಯಾಷನಲ್ ವೆರೈಟೀಸ್ ಯಾವುದು ಮೂರು ಉಂಟು ಇಂಟರ್ ಇಂಡಿಯನ್ ವೆರೈಟೀಸ್ ಯಾವುದು ಅಗ್ರಿ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡಿರ್ತಕ್ಕಂಥ ಪ್ಲಾಂಟ್ಗಳು ಯಾವುದು ಈಗ ಇಂಟ್ರ್ ಇಂಟರ್ನ್ಯಾಷನಲ್ ವೆರೈಟೀಸ್ನಲ್ಲಿ ಟೂ ತೌಸಂಡ್ ನನ್ನ ಮೈಸ್ ಆಗ್ಬೋದು ಅಟ್ಲಾಸ್ ಸಿಕ್ಸ್ಟಿ ಸಿಕ್ಸ್ ಆಗ್ಬೋದು ಬಯೋಫೋಟಿಫೈಡ್ ರೈಸ್ ಆಗ್ಬೋದು ಆಯಿತಾ ಇಂಡಿಯನ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಯಾವುದು ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಬಂದಾಗ ಸಿಂಗಲ್ ಸೆಲ್ಸ್ ಪ್ರೋಟೀನ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಸಿಂಗಲ್ ಸೆಲ್ಸ್ ಪ್ರೋಟೀನಲ್ಲಿ ಯಾರ್ದಾರು ಎಕ್ಸ್ಪೆ ಹೆಸರು ಕೇಳ್ತಾರೆ ವಾಟ್ ಈಸ್ ಸಿಂಗಲ್ ಸೆಲ್ ಪ್ರೋಟೀನ್ ಈವಿನ ಎಕ್ಸಾಂಪಲ್ ಫಾರ್ ಸಿಂಗಲ್ ಸೆಲ್ ಪ್ರೋಟೀನ್ಸ್ ಅಂತ ಹೇಳಿ ಅದು ಸ್ಪೈರುಲೀನ್ ಆಗ್ಬೋದು ಇಲೋಟ್ರೊ ಸರಿ ದಟ್ ಈಸ್ ದಟ್ ಈಸ್ ಅ ಬೇಸ್ ಬ್ಯಾಕ್ಟೀರಿಯಾ ನಿಮೀಸ್ ಏನು ಅಂದ್ಕೊಳ್ಳಿ ದದೊಂದು ಆಮೇಲೆ ಅನದರ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ದಟ್ ಈಸ್ ಮಶ್ರೂಮ್ ಸೊ ಮಶ್ರೂಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಸೊ ಮಿಥೆಲೋಫಿಲಸ್ ಮಿಥೆಲೋಟ್ರೋಪಸ್ ಬ್ಯಾಕ್ಟೀರಿಯಾ ಅದನ್ನು ಹೇಳಬೇಕಾಗಿತ್ತು ಮಿಥೆಲೋಫಿಲಸ್ ಮಿಥೆಲೋಟ್ರೋಪಸ್ ಬ್ಯಾಕ್ಟೀರಿಯಾ ಆಲ್ಸೋ ಯೂಸ್ ಯೂಸ್ರೆಸ್ ಅ ಸಿಂಗಲ್ ಸೆಲ್ ಪ್ರೋಟೀನ್ ಆಮೇಲೆ ಟಿಶ್ಯೂ ಕಲ್ಚರಿಗೆ ಬನ್ನಿ ಅಲ್ಲಿ ವಾಟ್ ಈಸ್ ಎ ಟಿಶ್ಯೂ ಕಲ್ಚರ್ ವಾಟ್ ಈಸ್ ದಟ್ ಈಸ್ ಎಕ್ಸ್ಪ್ಲಾಂಟ್ ದೆನ್ ವಾಟ್ ಈಸ್ ಎ ಟೊಟಿಪುಟೆನ್ಸಿ ಆಮೇಲೆ ಔ ಕ್ಯಾನ್ ಯು ಡೆವಲಪ್ ವೈರಸ್ ರೀ ಫ್ರೀ ಪ್ಲ್ಯಾಂಟ್ಸ್ ದೆನ್ ವಾಟ್ ಆರ್ ಕ್ಲೋನ್ಸ್ ವಾಟ್ ಆರ್ ಮೈಕ್ರೋ ವಾಟ್ ಈಸ್ ಮೈಕ್ರೋ ಪ್ರಾಪಕೇಶನ್ ಆ್ಯಂಡ್ ವಾಟ್ ಈಸ್ ಸೊಮ್ಯಾಟಿಕ್ ಹೈಬ್ರೇಷನ್ ಈ ಆರು ಅಲ್ಲಿ ಒಂದು ಕ್ವೆಶನ್ ಗ್ಯಾರಂಟಿ ನೆನ್ಪಿಟ್ಟುಕೊಳ್ಳಿ ಡೋಂಟ್ ಫರ್ಗೆಟ್ ಒಂದು ವಾಟ್ ಈಸ್ ಎ ಕಲ್ಚರ್ ಮತ್ತೊಂದು ಎಕ್ಸ್ ಪ್ಲಾಂಟ್ ಮತ್ತೊಂದು ಟೋಟಿಪಟ್ಟೆನ್ಸಿ ಮತ್ತೊಂದು ವಾಟ್ ಈಸ್ ಮೈಕ್ರೋಪ್ರೊಫೇಷನ್ ವಾಟ್ ಈಸ್ ಸೋಮಕ್ಲೋನ್ ರೇರಿಯೇಷನ್ ಅದರ ಸೋಮಕ್ಲೋನ್ಸ್ ಮತ್ತೊಂದು ದಟ್ ಈಸ್ ಹೌ ಕ್ಯಾನ್ ವಿ ಡೆವಲಪ್ ವೈರಸ್ ಫ್ರೀ ಪ್ಲಾಂಟ್ಸ್ ಫ್ರಮ್ ಎ ಡಿಸೀಸ್ ರ ಪ್ಲಾಂಟ್ ಆಮೇಲೆ ಮತ್ತೊಂದು ಸೊಮ್ಯಾಟಿಕ್ ಹೈಬ್ರೈಜೇಷನ್ ಇದಿಷ್ಟು ಒಂದೊಂದು ಮಾರ್ಕ್ಸ್ ಕ್ವೆಶನ್ನೇ ಕೆಲವೊಮ್ಮೆ ಇದನ್ನೇ ಐದು ತೆಗೆದು ಅವ್ರು ಐದು ಮಾರ್ಕ್ಸಿಗೆ ಕೊಡ್ತಾರೆ ಮೂರನ್ನು ತೆಗೆದು ಮೂರು ಮಾರ್ಕ್ಸಿಗೆ ಕೊಡ್ತಾರೆ ಸೊ ಸಚ್ ಕ್ವಶನ್ ಕ್ಯಾನ್ ಆಲ್ಸೋ ಬಿ ಅಪಿಯರ್ ಸೊ ದಟ್ ಈಸ್ ಅಬೌಟ್ ದ ಎನ್ಹೆನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್ ದೆನ್ ಮೈಕ್ರೋಪ್ಸಿನ್ ಹ್ಯೂಮನ್ ವೆಲ್ಫೇರ್ ತುಂಬ ಈಸಿ ಇರ್ತಕ್ಕಂಥ ಕ್ವೆಶನ್ ಇದರಷ್ಟು ಈಸಿ ಮತ್ತೊಂದು ಚಾಪ್ಟರ್ ಬೇರೆ ಒಂದಿಲ್ಲ ಆಯಿತಾ ಸೊ ಇದರಲ್ಲಿ ಒಂದು ಔಸ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ನಿಮ್ಮಲ್ಲಿ ಕರ್ಡ್ ಮಾಡೋದಾಗಲಿ ಚೀಸ್ ಮಾಡೋದಾಗ್ಲಿ ಅಥವಾ ಯಾವುದು ದೋಸೆ ಇಡ್ಲಿ ಓಕೆ ಆಲ್ ದೀಸ್ ಥಿಂಗ್ಸ್ ಇದ್ರ ಬಗ್ಗೆ ಆಮೇಲೆ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ವೆರಿ ಇಂಪಾರ್ಟೆಂಟ್ ಅಂತ ತುಂಬ ಸರಿ ಕೇಳಿಸಿರ್ತಾರೆ ತ್ರೀ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಟೆಪ್ಟೋಕೈನಿಸ್ ಆಗ್ಬೋದು ಸೈಕ್ಲೋಸ್ಪೋರಿನ್ ಎ ಆಗ್ಬೋದು ನಟ್ ಅನ್ನೋದೊಂದು ಸ್ಟ್ಯಾಟಿನ್ ಆಗ್ಬೋದು ಇದು ಮೂರು ಬಗ್ಗೆ ಯಾವ ಬ್ಯಾಕ್ಟೀರಿಯನ್ನು ತೆಗಿತಾರೆ

ಇಲ್ಲಿ ಡಯಾಗ್ರಾಮ್ ಏನಿಲ್ಲ ಯು ಜಸ್ಟ್ ಎಕ್ಸ್ಪ್ಲೈನ್ ಇಟ್ ವಾಟ್ ಆರ್ ದ ಮೆಥಡ್ಸ್ ದಟ್ ವಿ ಯು ಯೂಸ್ ಇನ್ ಡಿಫ್ರೆಂಟ್ ಟ್ಯಾಂಕ್ಸ್ ಏರೇಟೆಡ್ ಟ್ಯಾಂಕ್ಸ್ನಲ್ಲಿ ಮತ್ತು ನಾವು ಹೇಗೆ ಅದರಲ್ಲಿ ಇನ್ಯಾಕ್ಯುಲೇಷನ್ ಮಾಡ್ತೇವೆ ಫ್ಲಾಕ್ಸ್ ಹೇಗೆ ಬರ್ತದೆ ಒನ್ ಮಾರ್ಕ್ಸ್ ಕ್ವೆಶನ್ ಫ್ಲಾಕ್ಸ್ ಅನ್ನೋದು ಬಿ ಡಿ ಒನ್ ಮಾರ್ಕ್ಸ್ ಉಂಟು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಒನ್ ಮಾರ್ಕ್ಸ್ ಕ್ವೆಶನ್ ಇನ್ನೆಲ್ಲ ಮಾಡ್ಕೊಳ್ಳಿ ಆಮೇಲೆ ದ ನೆಕ್ಸ್ಟ್ ಒನ್ ಅಲ್ಲಿಂದ ಮುಂದೆ ಬಂದರೆ ನಮಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈ ಫೈವ್ ಮಾರ್ಕ್ಸ್ ಕ್ವೆಶನ್ ಅದನ್ನು ಎಕ್ಸ್ಪೆಕ್ಟೆಡ್ ಫೈವ್ ಮಾರ್ಕ್ಸ್ ಕ್ವೆಶನ್ ಅದನ್ನು ಬರೋದು ಕಷ್ಟ ಆದರೂ ಬಂದರೂ ಬರ್ಬೋದು ಅಲ್ಲಿ ಏಳು ಮಾರ್ಕ್ಸಿಗೆ ಅವಕಾಶ ಉಂಟು ಫೈವ್ ಮಾರ್ಕ್ಸ್ ಬರ್ಬೋದು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಅ ಬಯೋ ಗ್ಯಾಸ್ ಪ್ಲ್ಯಾಂಟ್ ಅಂತ ಕೇಳ್ಬೋದು ಅದರ ಡಯಾಗ್ರಾಮ ಬರೀ ಮೂರು ಮಾರ್ಕ್ಸ್ ಕೇಳ್ಬೋದು ಅಲ್ಲೇ ಇರೋದು ಒಂದು ಸ್ಕೆಲ್ ಸ್ಕಿಲ್ ಕ್ವೆಶನ್ ಉಂಟು ಆಯಿತಾ ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಆಮೇಲೆ ಮೂರು ಮಾರ್ಕ್ಸ್ ಕ್ವೆಶನ್ ಬಯೋ ಫರ್ಟಿಲೈಸರ್ಸ್ ಒಂದು ಬಯೋ ಫರ್ಟಿಲೈಸರ್ಸ್ ಇದೆ ಆಯಿತಾ ಅದರಲ್ಲಿ ಮೂರು ಮಾರ್ಕ್ಸಿನ ಕ್ವೆಶನ್ ಉಂಟು ಬಯೋ ಫರ್ಟಿಲೈಸರ್ಸ್ಗೆ ಯಾವುದನ್ನು ಯೂಸ್ ಮಾಡ್ತೀರ ಬಯೋಫರ್ಟಿಲೈಸರ್ಸ್ಗೆ ಇಟ್ ಮೇ ಬಿ ಆಲ್ಗೆ ಆರ್ ಇಟ್ ಮೇ ಬಿ ಫಂಗಸ್ ಆ್ಯಂಡ್ ಇಟ್ ಮೇ ಬಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದ ರೈಝೋಬಿಯಮ್ ಅಝೋಸ್ಪೈರಲಮ್ ಅಟೋ ಬ್ಯಾಕ್ಟರ್ ಆಗ್ಬೋದು ಅಥವಾ ಫಂಗೈನಿಂದ ಬಂದರೆ ಗ್ಲೋಮಸ್ ಆಗ್ಬೋದು ಅಥವಾ ನಿಮ್ಮ ಇದರಿಂದ ಯಾವುದು ಆಲ್ಗೆಯಿಂದ ಬಂದರೆ ಬ್ಲೂ ಗ್ರೀನ್ ಆಲ್ಗೆ ಆಯಿತಾ ಇದೊಂದು ಆಗ್ಬೋದು ಆಮೇಲೆ ಸೊ ದಿಸ್ ಆನಂತರ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಮೂರೇ ಬರೆಯೋದು ಅದಕ್ಕೆ ತುಂಬ ಒಂದೊಂದರ ಪೇಜ್ ಅರ್ಧ ಪೇಜನ್ನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಆಲ್ ದಕ್ಸ್ಪ್ರೇಷನ್ಸ್ ಆರ್ ನಾಟ್ ನೆಸಸರಿ ಬಟ್ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ದಟ್ ಥಿಂಗ್ ಆ್ಯಕ್ಚುಲಿ ವಾಟ್ ಯು ವಾಂಟ್ ಎಕ್ಸ್ಪ್ಲೈನ್ ಏನು ಕೇಳಿದ್ದಾರೆ ಅದಕ್ಕೆ ಮಾತ್ರ ಆನ್ಸರ್ ಬರೀರಿ ಆಯ್ತಾ ಸೊ ದಟ್ ಈಸ್ ಬಯೋ ಫರ್ಟಿಲೈಸರ್ಸ್ ಸೊ ದಟ್ ಈಸ್ ಆಲ್ಸೋ ಅದರಿಂದ ಇನ್ನೊಂದು ಉಂಟು ನೋಡ್ಕೊಳ್ಳಿ ನಿಮ್ಮ ಜಸ್ಟ್ ಒನ್ ಮೋರ್ ಥಿಂಗ್ ಯಾವುದಂದರೆ ನಿಮ್ಮ ಬಿ ಟಿ ಕಾಟನ್ ಬಗ್ಗೆ ಕೊಡ್ದಂಗೆ ಅಂತಂದರೆ ಬಸಲಸ್ ತುರಿನ್ ಸೊ ದಟ್ ಈಸ್ ಬಯೋ ಬಯೋ ಇನ್ಸೆಕ್ಟಿಸೈಡ್ಸ್ ಬಯೋ ಇನ್ಸೆಕ್ಟಿಸೈಡ್ಸ್ ಅಂತ ಕರೀತಿರಲ್ಲ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅರ್ಟ್ರಿ ಬಯೋ ಕಂಟ್ರೋಲ್ ಏಜೆಂಟ್ ಅಲ್ಲಿ ಯಾರು ಬರ್ತಾರೆ ಬ್ಯಾಕ್ಟೀರಿಯಾ ಬರುತ್ತೆ ಬೆಸೆಲಸ್ ತುರಿನ್ ಆಮೇಲೆ ವೈರಸ್ ಬರುತ್ತೆ ಆಮೇಲೆ ಟ್ರೈಕೋಡರ್ಮಾ ಫಂಗಸ್ ಬರುತ್ತೆ ಸೊ ದೀಸ್ ತ್ರೀ ಅದು ತ್ರೀ ಮಾರ್ಕ್ಸ್ ಕ್ವೆಶನ್ ಲಾಸ್ಟು ತ್ರೀ ಮಾರ್ಕ್ಸ್ ಕ್ವೆಶನ್ ಸೊ ಅದರಿಂದ ಆ ಮೂರು ಚಾಪ್ಟರನ್ನ ತಿಳ್ಕೊಳ್ಳಿ ಅದರಿಂದ ಇಪ್ಪತ್ತೊಂಬತ್ತು ಮಾರ್ಕ್ಸ್ ಕ್ವೆಶನ್ ಬರುತ್ತೆ ನೀವು ಬರೀ ಅದೊಂದು ಯೂನಿಟ್ ಓದಿಕೊಂಡ್ರು ಪಾಸ್ ಮಾಡ್ಬೋದು ಓಕೆ ದೆನ್ ಕಮ್ ಟು ದ ನೆಕ್ಸ್ಟ್ ಒನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಪ್ರೊಸೆಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇಲ್ಲಿ ಎರಡೇ ಚಾಪ್ಟರ್ ಇರೋದು ಒಂದು ಸೆವೆನ್ ಅವರ್ಸ್ ಮತ್ತೊಂದು ಫೈವ್ ಅವರ್ಸ್ ಸೆವೆನ್ ಅವರ್ಸ್ ಚಾಪ್ಟರಿಂದ ಏಯ್ಟ್ ಅವ ಏಯ್ಟ್ ಮಾರ್ಕ್ಸ್ ಕ್ವೆಶನ್ ಬರ್ಬೋದು ಫೈ ಅವರ್ಸ್ ಚಾಪ್ಟರಿಂದ ಫ ಸಿಕ್ಸ್ ಮಾರ್ಕ್ಸ್ ಬರ್ಬೋದು ಇದು ಎರಡು ಬಯೋಟೆಕ್ನಾಲಜಿಗೆ ಪ್ಯೂರ್ ಆಗಿರ್ತಕ್ಕಂಥ ಇಲ್ಲಿ ಪಾಸಿಬಿಲಿಟೀಸ್ ಒನ್ ಮಾರ್ಕ್ಸ್ ಕ್ವೆಶನ್ಗೆಲ್ಲ ಚಾನ್ಸಸ್ ಜಾಸ್ತಿ ಉಂಟು ಆಯಿತಾ ವಾಟ್ ಈಸ್ ಬಯೋಟೆಕ್ನಾಲಜಿ ಡೆಫಿನೇಷನ್ ಹೇಳೋದು ತುಂಬ ಕಡಿಮೆ ಎಲ್ಲಿ ಕೇಳೋದಿಲ್ಲ ಬಿಡಿ ಬಟ್ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನೋದಾಗಲಿ ಕ್ಲೋನಿಂಗ್ ಅನ್ನೋದಾಗಲಿ ಆಯಿತಾ ಆಮೇಲೆ ಅಲ್ಲಿಂದ ನೀವು ಬಂದರೆ ವೆರಿ ಇಂಪಾರ್ಟೆಂಟ್ ದ ಎನ್ಸಾಮ್ಸ್ ರಿಕ್ವೈರ್ ಫಾರ್ ರೀಕಾಮನ್ ಡಿ ಎನ್ ಎ ಟೆಕ್ನಾಲಜಿ ಆ ಎನ್ಸಾಮಿನ ಬಗ್ಗೆ ಎಸ್ಪೆಷಲಿ ರೆಸ್ಟ್ರಿಕ್ಷನ್ ನ್ಯೂಕ್ಲಿಯಸ್ ಬಗ್ಗೆ ಚೆಂದ ಕಲ್ತ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಅವು ಅದು ರೆಸ್ಟ್ರಿಕ್ಷನ್ ನಿಮ್ಮ ಬುಕ್ಕಲ್ಲಿ ಒಂದೇ ಒಂದು ಇರೋದು ಇ ಕೋ ಆರ್ ಒನ್ ಇಕೋ ಆರ್ ಒನ್ ಮಾತ್ರ ಇರೋದು ಆ ಇಕೋ ಆರ್ ಒನ್ ಎಲ್ಲಿ ಕಟ್ ಮಾಡುತ್ತೆ ಜಸೆ ಜಿ ಎ ಎ ಟಿ ಟಿ ಸಿ ಆನ್ ರಿವರ್ಸ್ ಆರ್ಡರ್ ಜಿ ಎ ಎ ಟಿ ಸಿ ಸಿ ಫೈವ್ ಟು ತ್ರೀ ಬರ್ತದಲ್ವಾ ಅದು ಕಟ್ ಮಾಡ್ತಕ್ಕಂಥದ್ದು ಆಮೇಲೆ ದ ತ್ರೀ ಮೇನ್ ಸ್ಟೆಪ್ಸ್ ಫಾರ್ ರೀಕಮೆಂಡಿ ಏನ್ ಟೆಕ್ನಾಲಜಿ ಅದನ್ನು ಕೊಟ್ಟಿದ್ದಾರೆ ಮೂರು ಸ್ಟೆಪ್ಗಳು ಅದನ್ನು ನೆನಪಿಟ್ಕೊಳ್ಳಿ ಓಕೆ ಅಲ್ಲಿಂದ ನೀವು ಮೇಲೆ ವೆರಿ ಇಂಪಾರ್ಟೆಂಟ್ ಎ ಫೈವ್ ಮಾರ್ಕ್ಸ್ ಕ್ವಶನ್ ದಟ್ ಕೆನ್ ಬಿ ಆನ್ಸರ್ಡ್ ಇನ್ ದ ಎಕ್ಸಾಮಿನೇಷನ್ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಎ ವೆಕ್ಟರ್ ಎಸ್ಪೆಷಲಿ ತ್ರೀ ಪಿ ಪಿ ಬಿ ಆರ್ ತ್ರೀ ಟ್ವೆಂಟಿ ಟು ಅಲ್ಲಿ ಒಂದು ದೊಡ್ಡ ಬಳೆ ಥರ ಇರ್ತಕ್ಕಂಥ ಒಂದು ಒಂದು ಬಳೆ ತಗೊಳ್ಳಿ ಅದನ್ನು ಚೆಂದ ಮಾಡಿ ಡಯಾಗ್ರಾಮ್ ಮಾಡಿ ಅದರ ಭಾಗಗಳನ್ನೆಲ್ಲ ಗುರುತಿಸಿ ಒಂದು ಕಡೆ ಆ್ಯಂಫಿಸಿಲಿನ್ ರೆಸಿಸ್ಟೆಂಟ್ ಸೈಟ್ ಮತ್ತೊಂದು ಕಡೆ ರೆಸಿಸ್ಟೆಂಟ್ ಸೈಟ್ ಓಕೆ ಆಮೇಲೆ ಓ ಆರ್ ಐನ ಮರಿಯಬೇಡಿ ಓಕೆ ಆಮೇಲೆ ಆ ಆ್ಯಂಫಿಸಿಲಿನ್ ಮತ್ತು ಟೆಟ್ರಾಸಿನ್ ರೆಸಿಸ್ಟೆಂಟ್ ಸೈಟಲ್ಲಿ ಯಾವ್ಯಾವ ರೆಸ್ಟ್ರಿಕ್ಷನ್ ಸೈಟ್ಸ್ ಇದ್ದಾವೆ ಓಕೆ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಿ ಎಸ್ ಟಿ ಒನ್ ಪಿ ಎಸ್ ಯು ಪಿ ವಿ ಯು ಒನ್ ಪಿ ಎಸ್ ಟಿ ಪಿ ವಿ ಯು ಟೂ ಆಯಿತಾ ಆಮೇಲೆ ಬ್ಯಾಮ್ ದೆನ್ ಸ್ಯಾಲ್ ಸ್ಮಾ ಆ್ಯಂಡ್ ದೆನ್ ಒಡಿಗಳು ಯಾವುದೋ ಮತ್ತೊಂದು ನೋಡಿ ಎಸ್ ಇಂಡ್ ಟು ಓಕೆ ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್ ಆರ್ ದೇರ್ ಆ ಸೈಟ್ಗಳಿಗೆಲ್ಲ ಅದನ್ನೆಲ್ಲ ಮೆನ್ಷನ್ ಮಾಡಿ ಓಕೆ ರಾಪನ್ನು ಮೆನ್ಷನ್ ಮಾಡ್ಕೊಳ್ಳಿ ಇದಿಷ್ಟನ್ನು ಚರ್ ವ್ಯಾಪಾರಿ ಮಾಡಿ ವಾಟ್ ಆಲ್ ಆರ್ ದ ಥಿಂಗ್ ಸರ್ ದರ್ ಅಂದ ಹೊಡೆಗಾಳು ವೆಕ್ಟರ್ ವೆಕ್ಟರ್ಲಿ ಏನೆಲ್ಲ ಉಂಟು ನಾನು ಈಗ ಹೇಳಿದ್ದೆ ಅಲ್ಲಿರೋದಲ್ವಾ ಸೊ ಒಂದು ಓ ಆರ್ ಐ ಸೆಟ್ ಉಂಟು ಫಸ್ಟ್ ಓರ್ ಐ ಬರೀರಿ ಆಮೇಲೆ ಮಾರ್ಕರ್ಸ್ ಇದ್ದಾರೆ ಸೆಲೆಕ್ಟಬಲ್ ಮಾರ್ಕರ್ಸ್ ಇದ್ದಾರೆ ಆಮೇಲೆ ಕ್ಲೋನಿಂಗ್ ಸೈಟ್ಸ್ ಇದೆ ಇದು ಮೂರನ್ನ ಮಾತ್ರ ಬರೆದು ಸಾಕಲ್ಲಿ ಇರೋದೇ ಅದು ಮೂರು ಆಯಿತಾ ಆ ಚಿತ್ರ ಬರೆದು ಅದು ಮೂರನ್ನು ಬರೆದರೆ ದಟ್ ವಿಲ್ ಬಿ ದ ವೆರಿ ಗುಡ್ ಆನ್ಸರ್ ಫಾರ್ ದಟ್ ಕ್ವೆಶನ್ ಅದು ಐದು ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಡಯಾಗ್ರಾಮ್ ವಿತ್ ದ ತ್ರೀ ಪಾರ್ಟ್ಸ್ ಟು ಬಿ ಎಕ್ಸ್ಪ್ಲೈನ್ ಓಕೆ ಇಲ್ಲಿಂದ ಅಲ್ಲಿ ಬಂದ ಮೇಲೆ ಎಲ್ಲ ಮೂರು ಮೂರು ಮಾರ್ಕ್ಸ್ ಕ್ವೆಶನ್ ಇರೋದು ಎಲ್ಲದು ಮುಂದೆ ಯಾವುದು ಫೈವ್ ಮಾರ್ಕ್ಸಿಗೆ ಒಂದು ಸಿಂಗಲ್ ಕ್ವೆಶನ್ ಯಾವುದೂ ಸಿಗಲ್ಲ ಒಂದು ದ ಎಕ್ಸ್ಪ್ಲೈನ್ ಆರ್ ದ ಮೆನ್ಷನ್ ದ ತ್ರೀ ಟೈಪ್ಸ್ ಆಫ್ ಅಥವಾ ಟೈಪ್ಸ್ ಆಫ್ ಅದ ವೇ ಆಫ್ ಟ್ರಾನ್ಸ್ಫರಿಂಗ್ ದ ರೀಕಾಮ್ ಡಿ ಎನ್ ಎ ಹೋ ಓಸ್ಟ್ ಸೆಲ್ ಓಸ್ಟ್ಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಹೀಟ್ ಶಾಕ್ ಮೆಥಡ್ ಆಗ್ಬೋದು ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮೈಕ್ರೋ ಇಂಜೆಕ್ಷನ್ ಆಗ್ಬೋದು ಅಥವಾ ಶಾರ್ಟ್ ಮೆ ಮೆಥಡ್ ಆಗ್ಬೋದು ಅಥವಾ ಡಿಸಾರ್ಮಡ್ ಪ್ಯಾಥೋಜನ್ ಮೆಥಡ್ ಆಗ್ಬೋದು ನಾಲ್ಕಿದೆ ಈಗ ನಾಲ್ಕನ್ನು ಬರೆದ ಎರಡು ಮಾಸ ಈ ಕ್ವೆಶನ್ ಕೇಳಿದ್ದಾರೆ ಆಮೇಲೆ ಅನದರ್ ಇಂಪಾರ್ಟೆಂಟ್ ಒನ್ ದಟ್ ಈಸ್ ನಮ್ಮ ಇದು ಅಲ್ಲ ಅಗ್ರೋಸ್ ಜೆಲ್ಲಲ್ಲಿ ಹೌ ಕೆನ್ ವಿ ಸೆಲೆಕ್ಟ್ ಡಿಸರ್ಟ್ ಜೀನ್ ಡಿಸರ್ವ್ ಪಾರ್ಟ್ ಆಫ್ ಡಿ ಎನ್ ಎ ಡಿ ಎನ್ ಎ ಅಂದರೆ ಎಂಟರ್ ಡಿ ಎನ್ ಎಲ್ಲ ಡಿಸರ್ಟ್ ಜಿ ನಾನು ಸೆಲೆಕ್ಟ್ ಮಾಡೋದು ಅದರ ಮೆಥಡ್ ಕೇಳ್ಬೋದು ಅಥವಾ ಸಿಂಪ್ಲಿ ಹೌ ಕ್ಯಾನ್ ಐಸೋಲೇಟ್ ದ ಡಿ ಎನ್ ಎ ಫ್ರಮ್ ಅ ಚಾಯ್ಸ್ ಸೆಲ್ ಅಥವಾ ಚಾಯ್ಸ್ ಆರ್ಗ್ಯಾನಿಸಮ್ ಡಿ ಎನ್ ಎ ಸೆಲೆಕ್ಟ್ ಮಾಡೋದು ಅದನ್ನು ನಾವು ಸೆಂಟ್ರಿಫಿಕೇಷನ್ ಮಾಡಿ ಅದರಿಂದ ಇಥಲೆ ಹಾಲ್ಕು ಇತ್ತ ಸಾರಿ ಆ ಇಥಲೆ ಆಗಿ ಪ್ರೆಸಿಪ್ಟೇಷನ್ ಮಾಡಿ ನಾವೇನು ಡಿ ಎನ್ ಎತ್ತುತ್ತೇವೆ ಅದನ್ನು ನೆನಪಿಟ್ಕೊಳ್ಳಿ ಸೊ ದೆನ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದಯಾಲ್ ಡಿ ರಿಕಮೆಂಡಿಂಗ್ ಏನ್ ಎ ಟೆಸ್ಟ್ ಟೆಕ್ನಾಲಜಿ ಅಂತೇಳಿ ಫೈವ್ ಸ್ಟೆಪ್ಸ್ ಉಂಟು ನೆನ್ಪಿಟ್ಕೊಳ್ಳಿ ಆ ಫೈವ್ ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್ ಒನ್ ಅದು ನಿಮ್ಮ ಅದರ ನಂತರನೇ ಐಸೋಲೇಷನ್ ಆಫ್ ಡಿ ಎನ್ ಎ ಫ್ರಮ್ ದ ಚಾಯ್ಸ್ ಆರ್ಗ್ಯಾನಿಸಮ್ ಅಂತ ಕೊಟ್ಟಿರೋದು ಆ ಫೈವ್ ಸ್ಟೆಪ್ಸ್ ಅದನ್ನೇ ಫೈವ್ ಮಾರ್ಕ್ಸ್ ಕೇಳ್ಬೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್ ಆಮೇಲೆ ಅದರಲ್ಲಿ ಕೊನೆಗೆ ಬರ್ತಕ್ಕಂಥದ್ದು ದ ಸ್ಟ್ರಕ್ಚರ್ ಆಫ್ ಅ ಬಯೋ ರಿಯಾಕ್ಟರ್ ಬಯೋ ರಿಯಾಕ್ಟರ್ ಸ್ಟ್ರಕ್ಚರ್ನ ಮರಿಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಡ್ರಾ ಮಾಡಿ ಅದೊಂದು ಸ್ಕಿಲ್ ಕ್ವಶನ್ ಬಯೋ ರಿಯಾಕ್ಟ್ರಲ್ಲಿ ಸಿಂಪಲ್ ಸ್ಟೇಟ್ ಬಯೋ ರಿಯಾಕ್ಟರ್ ಉಂಟಲ್ಲ ಅದನ್ನು ಮಾತ್ರ ಆಯಿತಾ ಎಲ್ಲೆಲ್ಲಿ ಸ್ಕಿಲ್ ಕ್ವೆಶನ್ ಬರ್ತಾ ಹೇಳ್ತಾ ಇದ್ದೇನೆ ಆ ಬಯೋಟೆಕ್ನಾಲಜಿ ಒಂದು ಕ್ವಶನ್ ಚಾನ್ಸ್ ಉಂಟು ಆಮೇಲೆ ಮೈಕ್ರೋಬ್ಸಿನ್ ವೆಲ್ಫೇರ್ ಅಲ್ಲಿ ಒಂದು ಕ್ವಶನ್ ಚಾನ್ಸ್ ಉಂಟು ಆಮೇಲೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ನಲ್ಲಿ ಒಂದು ಕ್ವಶನ್ ಚಾನ್ಸ್ ಉಂಟು ಇಲ್ಲೆಲ್ಲ ಸ್ಕಿಲ್ ಕ್ವಶನಿಗೆ ಚಾನ್ಸ್ ಇರೋದು ದೆನ್ ಕಮ್ ಟು ದ ಲಾಸ್ಟ್ ಯೂನಿಟ್ ದಟ್ ಈಸ್ ಯಾವುದು ನಮ್ಮ ಎಕಾಲಜಿ ಎಕಾಲಜಿನ ನಾಲ್ಕು ಚಾಪ್ಟರ್ಸ್ ಇದ್ದಾವೆ ನಿಮಗೆ ಅದರಿಂದ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಬರುತ್ತೆ ಓಕೆ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಓಕೆ ದೆನ್ ಎಕಾಲಜಿ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ದೆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಈ ನಾಲ್ಕು ಚಾಪ್ಟರ್ಸ್ ಇದೆ ಈ ಒಂದೊಂದು ಚಾಪ್ಟರ್ ನೋಡ್ಕೊಳ್ಳಿ ಆರ್ಗ್ಯಾನಿಸ್ ಆ್ಯಂಡ್ ಪಾಪ್ಯುಲೇಷನ್ ಇದ್ದುದರಲ್ಲಿ ದೊಡ್ಡ ಚಾಪ್ಟರ್ ಅದರಲ್ಲಿ ಸೊ ಸೆವೆನ್ ಅವರ್ಸ್ ಟೀಚಿಂಗ್ ಉಂಟು ಅದರಿಂದ ಸುಮಾರು ಎಂಟು ಮಾರ್ಕ್ಸ್ ಕ್ವೆಶನ್ ಬರ್ತದೆ ಓಕೆ ಆಮೇಲೆ ಎಕಾಲಜಿ ಸಿಕ್ಸ್ ಅವರ್ಸ್ ಟೀಚಿಂಗ್ ಅದರಿಂದ ಆ ಒಂದು ನಿಮಿಷ ನಾನು ಬಯೋಟೆಕ್ನಾಲಜಿ ಒಂದು ಒಂದು ಮೂರು ಚಾಪ್ಟರ್ ಹೇಳಲಿಕ್ಕೆ ಮರೆತುಬಿಟ್ಟೆ ದಟ್ ಈಸ್ ಅಪ್ಲಿಕೇಶನ್ಸ್ ಉಂಟು ಸಾರಿ ಅಪ್ಲಿಕೇಶನ್ ಚಾಪ್ಟರ್ ಒಂದು ಸೋಸೌಟ್ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ ಅದರಿಂದ ಬರ್ಬೋದು ಅಪ್ಲಿಕೇಶನ್ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮಗೆ

ನಾವು ಬೆಸಲಸ್ತೂರಿನ ಜನಸಿಂದ ಕ್ರೈಜಿನನ್ನು ತಗೊಂಡು ವಿ ಟ್ರಾನ್ಸ್ಫರ್ ಟು ಬಿ ಟಿ ದಟ್ ಈಸ್ ಕಾಟನ್ ಪ್ಲ್ಯಾಂಟ್ ಸೊ ದೇರ್ ಬೈ ದಟ್ ರೆಸಿಸ್ಟ್ ದಟ್ ಡೆವಲಪ್ ರೆಸಿಸ್ಟೆನ್ಸ್ ಬಾಲ್ ವರ್ಮ್ಸ್ ಓಕೆ ಅದೊಂದು ಕಾರ್ನೂ ಸಹ ಆ ರೀತಿ ಮಾಡಿದ್ದಾರೆ ಅದನ್ನು ಬರೀರಿ ಆಮೇಲೆ ದಟ್ ಈಸ್ ಅ ಬೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಡೆವಲಪ್ ಮಾಡೋದು ದಟ್ ಈಸ್ ಅ ವೆರಿ ನೋವಲ್ ಸ್ಟ್ರಾಟಜಿ ಉಂಟಲ್ಲ ನಮ್ಮದು ಯಾವುದು ಆರ್ ಎನ್ ಇಂಟ್ರಫರೆನ್ಸ್ ಆರ್ ಎನ್ ಇಂಟ್ರಫರೆನ್ಸ್ನಲ್ಲಿ ಶಾರ್ಟಾಗಿ ಇದೆ ಅದನ್ನು ಮರಿಬೇಡಿ ಅದನ್ನು ನೆನಪಿಟ್ಕೊಳ್ಳಿ ಅಲ್ಲಿಂದ ಮುಂದೆ ಬಂದಾಗ ನಿಮಗೆ ಮತ್ತೆ ಸಿಗ್ತಕ್ಕಂಥದ್ದು ದಟ್ ಈಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ನಲ್ಲಿ ಯಾವ ಅನಿಮಲ್ಸ್ ಇದ್ದಾವೆ ವಾಟ್ ಆರ್ ದ ಯೂಸಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ ಫೈವ್ ಮಾರ್ಕ್ಸ್ ಕ್ವೆಶನ್ ಕೇಳಿದ್ದಾರೆ ಮಕ್ಕಳೇ ಈಗಿನ ಮೊದಲು ಇದನ್ನು ಕೇಳಿದ್ದಾರೆ ವಾಟ್ ಆರ್ ದ ಯೂಸಸ್ ಆರ್ ದೇರ್ ಇನ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅದನ್ನು ಪಕ್ಕಾ ನೆನ್ಪಿಟ್ಕೋಬೇಕು ಅಲ್ಲಿಂದ ಬಂದ ಮೇಲೆ ಮುಂದಿರ್ತಕ್ಕಂಥದ್ದು ದಟ್ ಈಸ್ ಎಥಿಕಲ್ ಇಶ್ಯೂಸ್ ಎಥಿಕಲ್ ಇಶ್ಯೂಸಲ್ಲಿ ಒನ್ ಮಾರ್ಕ್ಸ್ ಕ್ವೆಶನ್ ಸಾಮಾನ್ಯ ಕೇಳಿದ್ರು ದಟ್ ಈಸ್ ಬಯೋಪೈರಸಿ ಬಯೋಪೈರಸಿ ಆ ಬಯೋಪೈರಸಿಯನ್ನು ಹೇಗೆ ವಿ ಕೆನ್ ಓವರ್ಕಮ್ ವಾಟ್ ಈಸ್ ಬಯೋಪೈರಸಿ ಅದೊಂದು ಕಿಕ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಅದರಿಂದ ಬರ್ಬೋದು ಅಂದರೆ ಸುಮಾರು ಆರು ಮಾರ್ಕ್ಸ್ ಕ್ವಶನ್ ಬರ್ಬೋದು ಅಲ್ಲಿ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಉಂಟು ಒಂದು ಅದೇ ಅಂದರೆ ವಾಟ್ ಆರ್ ದ ಯೂಸಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅದೊಂದು ಫೈವ್ ಮಾರ್ಕ್ಸ್ಗೆ ಕ್ವೆಶನ್ ಬರಲಿಕ್ಕೆ ಚಾನ್ಸ್ ಉಂಟು ಅದು ಬಿಟ್ಟರೆ ಒನ್ ಮಾರ್ಕ್ಸ್ ಕ್ವೆಶನ್ ಅಥವಾ ಟೂ ಮಾರ್ಕ್ಸ್ ಕ್ವೆಶನ್ ಅಥವಾ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕ್ವಶನ್ ಆ ರೀತಿ ಮಾಡಿ ಕ್ವಶನ್ ತೆಗಿತಾರೆ ಸೊ ಲಾಸ್ಟ್ ಹೇಳಿದೆ ನಾನು ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಸೊ ದಟ್ ಈಸ್ ಅಬೌಟ್ ಏಯ್ಟ್ ಮಾರ್ಕ್ಸ್ ಕ್ವಶನ್ಸ್ ಉಂಟು ಇಲ್ಲಿ ತುಂಬ ಇಂಪಾರ್ಟೆಂಟ್ಸ್ ಕ್ವಶನ್ಸ್ ಉಂಟು ಆಯಿತಾ ಫಸ್ಟು ಆರ್ಗ್ಯಾನಿಸಮ್ ಬಗ್ಗೆನೇ ಮಾತಾಡ್ತಕ್ಕಂಥದ್ದು ಔ ಕೆನ್ ದ ಆರ್ಗ್ಯಾನಿಸಮ್ಸ್ ಅಡ್ಜಸ್ಟ್ ಟು ದ ವೇರಿಂಗ್ ಎನ್ವಿರಾನ್ಮೆಂಟ್ಸ್ ಆಯಿತಾ ಸೊ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಆರ್ಗ್ಯಾನಿಸಮ್ ಬಗ್ಗೆ ಏನು ನಿಮಗೆ ಕೇಳೋದಿಲ್ಲ ಆದರೆ ಆ ರೆಗ್ಯುಲೇಟರ್ಸ್ ಮತ್ತು ಕನ್ಫರ್ಮರ್ಸ್ ದೆನ್ ಮೈಗ್ರೇಟ್ಸ್ ಆ್ಯಂಡ್ ಸಸ್ಪೆನ್ಸ್ ಈ ನಾಲ್ಕರ ಬಗ್ಗೆ ಗೊತ್ತಿರಬೇಕು ವಿತ್ ಎಕ್ಸಾಂಪಲ್ ಓಕೆ ಇದರ ಬಗ್ಗೆ ಚಂದ ಮಾಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಅದರಲ್ಲಿರೋದು ಅಡಾಪ್ಟೇಷನ್

ಈ ಅಡಾಪ್ಟೇಷನ್ಸನ್ನು ಪಕ್ಕಾ ನೆನ್ಪಿಟ್ಕೊಳ್ಳಿ ಐದಲ್ಲ ಅದು ಆರು ಏಳು ಪಾಯಿಂಟ್ ಉಂಟು ಒಂದು ನಾಲ್ಕನ್ನು ನೆನ್ಪಿಟ್ಕೊಳ್ಳಿ ಅಡಾಪ್ಟೇಷನ್ ಅಂದ್ರೆ ಏನು ಯಾಕೆ ಅಡಾಪ್ಟೇಷನ್ ಮಾಡ್ಕೊಳ್ತಾವೆ ಕಾಂಗ್ರೋ ಹೇಗೆ ಅಡಾಪ್ಟೇಷನ್ ಆಗ್ತದೆ ಆಮೇಲೆ ಡೆಸರ್ಟ್ ಪ್ಲಾಂಟ್ಗಳು ಹೇಗೆ ಅಡಾಪ್ಟೇಷನ್ ಆಗ್ತದೆ ಕ್ಯಾಂಪ್ ಪ್ಲಾಂಟ್ಗಳಿಗೆ ಅಡಾಪ್ಟ್ ಮಾಡ್ಕೊಳ್ತವೆ ತಮ್ಮ ತಮ್ಮಗೆ ಅಡ್ಯಾಪ್ಷನ್ ಮಾಡಿಕೊಳ್ತವೆ ಸೊ ದಿಸ್ ಈಸ್ ದಿ ಹೀಗೆ ಹ್ಯೂಮನ್ ಬೀಯಿಂಗ್ ಹೇಗೆ ಆಮೇಲೆ ಬಿಹೇವಿಯರಲ್ ಹೇಗೆ ಸಮಟೈಮ್ಸ್ ವಾಟ್ ಈಸ್ ಅಡಾಪ್ಟೇಷನ್ ಎಕ್ಸ್ಪ್ಲೈನ್ ದ ಬಿಹೇವಿಯರ್ ಮೆಥಡ್ ಆಫ್ ಅಡಾಪ್ಟೇಷನ್ ಅಂತ ಮೂರು ಮಾರ್ಕ್ಸ್ ಕೇಳ್ಬಿಡ್ತಾರೆ ಒಂದು ಅಡಾಪ್ಟೇಷನ್ಗೆ ಟೂ ಮಾರ್ಸ್ ಬಿಹೇವಿಯರ್ ಅಡಾಪ್ಟೇಷನ್ ಬೈ ದ ಲಿಸಲ್ಟ್ ಸೊ ಈ ಥರ ಕ್ವಶನ್ಸ್ ಬರಲಿಕ್ಕೆ ಅವಕಾಶ ಜಾಸ್ತಿ ಓಕೆ ಇದಿಷ್ಟು ಫಸ್ಟ್ ಪಾರ್ಟ್ ಆಫ್ ದಟ್ ಅನ್ ಅಂದರೆ ನೆಕ್ಸ್ಟ್ ಪಾರ್ಟ್ ಇರೋದು ಪಾಪ್ಯುಲೇಷನ್ ಬಗ್ಗೆ ಸೊ ಪಾಪ್ಯುಲೇಷನ್ ಬಗ್ಗೆ ಕ್ವಶನ್ ಸಾಕಷ್ಟು ಬರಲಿಕ್ಕೆ ಉಂಟು ಪಾಪ್ಯುಲೇಷನಲ್ಲಿ ವಾಟ್ ಆರ್ ದ ಥಿಂಗ್ಸ್ ಟು ಬಿ ಎಕ್ಸ್ಪ್ಲೈನ್ ನೀವೇನೆಲ್ಲ ಮಾಡ್ತೀರಾ ಡೆತ್ ರೇಟ್ ಬರ್ತ್ ರೇಟ್ ಸೆಕ್ಸ್ ರೇಷ್ಯೋ ಆಯಿತಾ ಆಮೇಲೆ ಏಜ್ ಗ್ರೂಪ್ ಇದು ಮೂರು ಸಹ ನಾವು ಪಾಪ್ಯುಲೇಷನಲ್ಲಿ ಸ್ಟಡಿ ಮಾಡೋದು ಒಂದು ಸೆಕ್ಸ್ ಬರ್ತ್ ರೇಟ್ ಡೆತ್ ರೇಟ್ ಬರ್ತ್ ರೇಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಡೆತ್ ರೇಟನ್ನು ಹೇಗೆ ಕ್ಯಾಲ್ಕು ಮಾಡ್ತೇವೆ ಎಕ್ಸಾಂಪಲ್ಸ್ ಆಗಿ ಇವನ್ ಇನ್ ಇಯರ್ ಬುಕ್ ಅದು ಹಾಗೆ ಉಂಟು ಪಕ್ಕ ಎಕ್ಸಾಂಪಲ್ಸ್ ಉಂಟು ನೋಡು ಡೋಂಟ್ ವರಿ ಸೆಕ್ಸ್ರೇಷನ್ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಎಷ್ಟು ಫೇಲು ಎಷ್ಟು ಫೀಮೇಲ್ ಆಮೇಲೆ ಏಜ್ ಗ್ರೂಪ್ಸ್ನಲ್ಲಿ ಪ್ರೀ ರೀಪ್ರೊಡಕ್ಟಿವ್ ರೀಪ್ರಡವ್ ಆ್ಯಂಡ್ ಪೋಸ್ಟ್ ರೀಪ್ರೊಡಕ್ಟಿವ್ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿಂದ ಬಂದಾಗ ಗ್ರೋತ್ ಮಾಡಲ್ಸ್ ಇದೆ ಆಯಿತಾ ಅಲ್ಲಿಂದ ಬಂದಮೇಲೆ ಗ್ರೋತ್ ಮಾಡಲ್ಸ್ ಸೊ ಗ್ರೋತ್ ಮಾಡಲ್ಸ್ನಲ್ಲಿ ದಟ್ ಇಸ್ ಎಕ್ಸ್ಪೋಷನ್ ಗ್ರೋತ್ ಮಾಡಲ್ ಮತ್ತೊಂದು ಲಾಜಿಸ್ಟಿಕ್ ಗ್ರೋತ್ ಮಾಡಲ್ ಲಾಜಿಸ್ಟಿಕ್ ಗ್ರೋತ್ ಮಾಡಲ್ ಇಸ್ ಮೋರ್ ರಿಯಾಲಿಸ್ಟಿಕ್ ಯಾಕೆ ಅಂತ ಕ್ವೆಶನ್ ಒನ್ ಮಾರ್ಕ್ಸ್ ಕ್ವೆಶನ್ ಉಂಟು ನಿಮ್ಮಲ್ಲೇ ಬುಕ್ನಲ್ಲಿ ಉಂಟು ಇನ್ ದ ಫ್ಯೂಚರ್ ಒನ್ ಆರ್ ಅದರ್ ಡೇ ದ ರಿಸೋರ್ಸಸ್ ಕಮ್ ಟು ಲಿಮಿಟೇಷನ್ ಲಿಮಿಟ್ ಆಗಿರ್ತದೆ ದಟ್ಸ್ ವೈ ಲಾಜಿಸ್ಟಿಕ್ ಗ್ರೋತ್ ಇಸ್ ಮೋರ್ ರಿಯಾಲಿಸ್ಟಿಕ್ ಅದು ಒಂದು ಕ್ವಶನ್ ಬರಲಿಕ್ಕೆ ಚಾನ್ಸಸ್ ಮೋರ್ ಚಾನ್ಸಸ್ ಓಕೆ ಅಲ್ಲಿಂದ ಬಂದಮೇಲೆ ದೆನ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಈ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಲ್ಲಿ ತುಂಬ ಇದೆ ನೋಡಿ ಕಾಂಪಿಟೇಷನ್ ಇದೆ ಆಮೇಲೆ ಪ್ರೆಡೇಷನ್ ಇದೆ ದೆನ್ ಮ್ಯೂ ಮ್ಯೂ ಇದೆ ಕಮೆನ್ಸಾಲಿಸಮ್ ಇದೆ ಅಮೆನ್ಸಾಲಿಸಮ್ ಇದೆ ಓಕೆ ಸೊ ದೀಸ್ ಆರ್ ದ ಥಿಂಗ್ಸ್ ಆರ್ ದೇರ್ ಸೊ ಕಾಂಪಿಟೇಷನ್ ದ ಪಾರ್ಟ್ ಆಫ್ ದಟ್ ಚಾಪ್ಟರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಾನು ಹೇಳಿದೆ ನಾನು ಮೊದಲೇ ಮೊದಲೇ ನಮ್ಮಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತಂದರೆ ಕಾಂಪಿಟೇಷನ್ ಅಕ್ಕರ್ ಓನ್ಲಿ ಇನ್ ದ ರಿಲೇಟಿವ್ ಸ್ಪೀಶೀಸ್ ಅಂತ ನೋ అన్రిలేటి స్పీషీస్నల్ కాంపిటేషన్ నడితే ఆమె కంపెటిన్ ఎక్కర్ వన్ వన్ దర్ ఇస్ ఓన్లీ రిసోర్సస్ ఇస్ లిమిటెడ్ నా కంపెటేషన్ మే అక్కర్ ఇ ద రిసోర్స ప్లెంటీ గౌస్ ప్రిన్సిపల్స్ నెన్పిట్కీ అయితా సో అదన్నె పక్క నెన్పిట్కీ కాంపిటేషన్ ఇది ఆమె మ్యూచువల్సిమ్స్ ఇల్లు సహా వాట్ ఈస్ మ్యూచాలిజ్ వాట్ ఆర్ ద ఎగ్జాంపుల్స్ అదరూ ప్లాంట్ మేము పాలినేటర్స్న మ్యూచువాలజ్ ఆమె ప్రెడేటర్స్నల్ ప్రెడేటర్ అండ్ ప్రే ప్ర హౌ కెన్ ద ప్రెడేటర్స్ ఆర్ ప్రూడెంట్ అండ్ అన్నొను క్వశ్చన్ ఉంటు అయితా ప్రెడేటర్స్ యావ తు ಪ್ರೂಡೆಂಟ್ ಆಗಿರ್ತಾರೆ ಬುದ್ಧಿವಂತರು ದೇ ವಿಲ್ ನಾಟ್ ಕಿಲ್ ಆಲ್ ದ ಪ್ರೇ ಬಿಕಾಸ್ ಒನ್ಸ್ ದೇ ಕಿಲ್ ಆಲ್ ದ ಪ್ರೇ ಕಂಟಿನ್ಯೂಸ್ಲಿ ದನ್ ದೇರ್ ವಿಲ್ ಬಿ ನೋ ಪ್ರೇ ಟು ಹಿಟ್ ದೆಮ್ ಅದರಿಂದ ಅವ್ರು ಅವರೆಲ್ಲೂ ಕೊಲ್ಲೋದಿಲ್ಲ ದಟ್ ಇಸ್ ಅ ಪ್ರೂಡೆಂಟ್ ಆ್ಯಂಡ್ ಸಮ್ ದ ಪ್ರೇ ದೇ ಡೆವಲಪ್ ಮಚ್ ಮೋರ್ ಇನ್ ಸರ್ಟನ್ ಜಿಯೋಗ್ರಫಿಕಲ್ ಏರಿಯಾ ಯಾಕೆಂದರೆ ದೇ ಹ್ಯಾವ್ ನೋ ನ್ಯಾಚುರಲ್ ಪ್ರೆಡೇಟರ್ಸ್ ಇನ್ ದಟ್ ಏರಿಯಾ ಫಾರ್ ಎಕ್ಸಾಂಪಲ್ ಇನ್ನು ಆಸ್ಟ್ರೇಲಿಯಾ ಪರ್ಟಿಕ್ಯುಲರ್ಲಿ ಕಾಂಗರುಗಳು ಯಾಕೆ ಅಷ್ಟೊಂದು ಬೆಳಿತಾವೆ ಅಂದರೆ ಅವುಗಳಿಗೆ ಅಲ್ಲಿ ಪ್ರೆಡೇಟರ್ಸೇ ಇಲ್ಲ ಸೊ ದಟ್ಸ್ ದೋ ಸೊಸ್ ಆರ್ ದ ಥಿಂಗ್ಸ್ ಅಂದರೆ ಪ್ರೆಡೇಟರ್ಸ್ ನಂಬರ್ ಸಾರಿ ಪ್ರೇಗಳ ನಂಬರ್ ಜಾಸ್ತಿ ಆದರೂ ದಟ್ ಅಡ್ವರ್ಸ್ಲಿ ಎಫೆಕ್ಟ್ ದ ನೇಚರ್ ಓಕೆ ಅದು ಆ ರೀತಿ ಪ್ರೆಡೇಟರ್ ಪ್ರೇನ ನೋಡ್ಕೊಳ್ಳಿ ಮ್ಯೂಚುವಲಿಸಮ್ನಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಪಾಲಿನೇಟರ್ಸ್ ಆಗ್ಬೋದು ಪ್ಲಾಂಟ್ಸ್ ಆಗ್ಬೋದು ಆಮೇಲೆ ಫಿಗ್ ಅಂಡ್ ವಾಸ್ಪ್ ಅವುಗಳ ರಿಲೇಷನ್ ಆಮೇಲೆ ಮತ್ ಅನದರ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ನಿಮ್ಮ ಇದು ಸೆಕ್ಷ ಡಿಸಿಟ್ ಸೆಕ್ಷಿಸಿಟ್ ದಟ್ ಈಸ್ ಮೆಡಿಟೇರಿಯನ್ ಆಫ್ರೀಸ್ ಇದೆಯಲ್ಲ ಆ್ಯಂಡ್ ದಟ್ ಬಿ ಬಬ್ ಬಂಬಲ್ ಬಿ ಅಂತ ಏನು ಕರಿತೀವಿ ಆ ಬಿಗೂ ಆಮೇಲೆ ದಟ್ ಓಫ್ರಿಸ್ ಪ್ಲಾಂಟಿನ ಪೆಟ್ಟಲಿಗೂ ಅದರ ಫೀಮೇಲಿಗೂ ಇದರ ಪೆಟ್ಟಲಿನ ಸಾಮ್ಯತೆ ಸೊ ದಟ್ ಈಸ್ ವಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಇನ್ನೊಂದು ಕಮೆನ್ಸಾಲಿಸಂ ವಾಟ್ ಈಸ್ ಕಮೆನ್ಸಾಲಿಸಮ್ ಆ್ಯಂಡ್ ಗೀವ್ ತ್ರೀ ಎಕ್ಸಾಂಪಲ್ಸ್ ಆರ್ ಫೋರ್ ಎಕ್ಸಾಪಲ್ಸನ್ನು ಕೊಟ್ಬಿಡ್ತಾರೆ ಸೊ ದಟ್ ಈಸ್ ಆಲ್ಸೆ ಫೈವ್ ಮಾರ್ಕ್ಸ್ ಕ್ವೆಶನ್ ಅದರಿಂದ ಆ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಒನ್ ನೆನ್ಪಿಟ್ಕೊಳ್ಳಿ ದೆನ್ ಅನದರ್ ಒನ್ ಈಸ್ ಎಕೋಲಜಿ ಎಕೋ ಸಿಸ್ಟಮ್ಸ್ಗಳು ಓಕೆ ಆ ಎಕೋ ಸಿಸ್ಟಮಲ್ಲಿ ಬಯೋಟಿಕ್ ಆ್ಯಂಡ್ ಆಬಯೋಟಿಕ್ ಕಾಂಪೊನೆಟ್ಸ್ ಹೌದೇ ಇಂಟರ್ಯಾಕ್ಟ್ ಓಕೆ ಒಂದು ಮೇಲೆ ವಾಟ್ ಆರ್ ದ ಥಿಂಗ್ಸ್ ಹ್ಯಾಪನ್ ಅದೇ ಪೂರ್ತಿ ಚಾಪ್ಟರ್ ಇರೋದು ಏನೆಲ್ಲ ಇರುತ್ತೆ ಅದರಲ್ಲಿ ಒಂದು ಪ್ರೊಡಕ್ಟಿವಿಟಿ ಇರುತ್ತೆ ಒಂದು ಡಿಕಂಪೊಸಿಷನ್ ಇರುತ್ತೆ ಒಂದು ಸೈಕ್ಲಿಂಗ್ ಸಾರಿ ಎನರ್ಜಿ ಫ್ಲೋ ಇರುತ್ತೆ ಮತ್ತೊಂದು ದಟ್ ಈಸ್ ರೀಸೈಕ್ಲಿಂಗ್ ಬಯೋಕೆಮಿಕಲ್ ಸಾರಿ ದಟ್ ಈಸ್ ಕೆಮಿಕಲ್ ರೀಸೈಕ್ಲಿಂಗ್ ಸೊ ಇದಿಷ್ಟು ಒಂದು ಎಕೋಸಿಸ್ಟಮ್ ನಡೀತಕ್ಕಂಥ ಪ್ರೋಸೆಸ್ ಸೊ ಅದರಲ್ಲಿ ಪ್ರೊಡಕ್ಟಿವಿಟಿನಲ್ಲಿ ವಾಟ್ ಈಸ್ ಪ್ರೊಡಕ್ಟಿವಿಟಿ ವಾಟ್ ಇಸ್ ಪ್ರೈಮರಿ ಪ್ರೊಡಕ್ಷನ್ ವಾಟ್ ಇಸ್ ಸೆಕೆಂಡರಿ ಪ್ರೊಡಕ್ಷನ್ ಓಕೆ ಆಮೇಲೆ ಟೋಟಲ್ ವರ್ಲ್ಡಿನ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ಎಷ್ಟು ಒಂದು ವರ್ಷದಲ್ಲಿ ಅದರಲ್ಲೂ ಸೀದ್ ಎಷ್ಟು ಲ್ಯಾಂಡಿಂದ ಎಷ್ಟು ಓಕೆ ಸೊ ವೆರಿ ಇಂಪಾರ್ಟೆಂಟ್ ದ್ ಆಮೇಲೆ ದೆನ್ ಡಿಕಂಪೋಸಿಷನ್ ಡಿಕಂಪೋಸಿಷನಲ್ಲಿ ವಾಟ್ ಆರ್ ದ ಫೈ ಥಿಂಗ್ಸ್ ಆ್ಯಪನ್ ಇದು ಫೈವ್ ಮಾರ್ಕ್ಸಿಗೆ ಕೇಳ್ಬೋದು ಅದರ ಫೈವ್ ಮಾರ್ಕ್ಸಿಗೆ ಕೇಳೋಷ್ಟಿಲ್ಲ ಉಂಟು ಸರಿ ಏಯ್ಟ್ ಮಾರ್ಕ್ಸ್ ಅದರಿಂದ ಬರುತ್ತೆ ಒಂದು ಫೈವ್ ಮಾರ್ಕ್ಸ್ ಕ್ವೆಶನ್ ಮತ್ತೊಂದು ಒಂದು ತ್ರೀ ಮಾರ್ಕ್ಸ್ ಅಥವಾ ಒನ್ ಮಾರ್ಕ್ಸ್ ಕ್ವೆಶನ್ ಈಗಲ್ಲ ಬರ್ಬೋದು ಫೈವ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸ್ ಅಥವಾ ಫೈವ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಬರ್ಬೋದು ಅಥವಾ ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸ್ ಹಿಂಗೆಲ್ಲ ಬರ್ಬೋದು ಏಯ್ಟ್ ಮಾರ್ಕ್ಸ್ ಅಲ್ವಾ ಹೇಗಾರು ಬೇಕಾದ್ರೆ ಬರ್ಬೋದು ಓಕೆ ಸೊ ಅಲ್ಲಿ ಎಕಾಲಜಿಲಿ ಇರ್ತಕ್ಕಂಥ ಪಾರ್ಟ್ಸ್ಗಳೆಲ್ಲ ಯಾವ್ದು ಯಾವುದು ಅಂದರೆ ಎಕಾಲಜಿಲಿ ಬಯೋಟಿಕ್ ಮತ್ತು ಬಯೋಟಿಕ್ ಇಂಟ್ರಾಕ್ಷನ್ ಬಿಟ್ವೀನ್ ಆ ಬಯೋಟಿಕ್ ಆ್ಯಂಡ್ ಬಯೋಟಿಕ್ ಅದೊಂದು ಆಮೇಲೆ ಇಂಟ್ರಾಕ್ಷನ್ ಅಮಾಂಗ್ ದ ಬಯೋಟಿಕ್ ಓಕೆ ಅದೊಂದು ಇಂಪಾರ್ಟೆಂಟ್ ಟ್ರಾಪಿಕ್ ಲೆವೆಲ್ ಅಂದರೆ ಏನು ಸ್ಟಾಟಿಫಿಕೇಶನ್ ಅಂದರೆ ಏನು ಒನ್ ಮಾರ್ಕ್ಸ್ ಕ್ವೆಶನ್ ಸ್ಟಾಟಿಫಿಕೇಷನ್ ಅಂದರೆ ವಾಟ್ ಈಸ್ ಟ್ರಾಪಿಕ್ ಲೆವೆಲ್ ವಾಟ್ ಈಸ್ ಏನು ಇದು ನಮ್ಮ ಫುಡ್ ಚೈನ್ ಅಥವಾ ಫುಡ್ ವೆಬ್ ಇವೆಲ್ಲ ಒಂದೊಂದು ಮಾರ್ಕ್ಸ್ ಕ್ವೆಶನ್ಸಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಓಕೆ ದೆನ್ ಡಿಕಂಪೋಸಿಷನಲ್ಲಿ ಫ್ರಾಗ್ಮೆಂಟೇಷನ್ ಆಗ್ಬೋದು ಆಮೇಲೆ ಸೆಕೆಂಡ್ ಒನ್ ದಟ್ ಈಸ್ ಲೀಚಿಂಗ್ ಆಗ್ಬೋದು ಕೆಟ್ಟ ಆಗ್ಬೋದು ಆಮೇಲೆ ಹ್ಯುಮಿಫಿಕೇಷನ್ ಆಗ್ಬೋದು ಮಿನರಲೈಸೇಷನ್ ಈ ಐದರ ಬಗ್ಗೆ ಆಮೇಲೆ ಡಿಕಂಪೋಸಿಷನಿಗೆ ಎಲ್ಪ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಅದು ಸಾಮಾನ್ಯವಾಗಿ ಕ್ವೆಶನ್ ಒಂದು ಸರಿ ಏನು ಬಂದಿದೆ ಇನ್ನೊಂದು ಬರೋ ಚಾನ್ಸಸ್ ಉಂಟು ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಸಪೋರ್ಟ್ ಫಾರ್ ಡಿಕಂಪೋಸಿಷನ್ ಆಕ್ಸಿಜನ್ ಇರಬೇಕು ಮಾಯಿಶ್ಚರ್ ಇರಬೇಕು ಆಮೇಲೆ ಡೆಟ್ರಿಟಸ್ ಅಂತ ನಾವೇನು ಕರಿತೀವಿ ಡ್ರೆಡ್ ರಿಮೈನಿಂಗ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಏನಿದೆಯಲ್ಲ ಅದರಲ್ಲಿ ನೈಟ್ರೋಜನ್ಸ್ ಕಾಂಪೌಂಡ್ಸ್ ಆ್ಯಂಡ್ ಶುಗರ್ ಕಾಂಪೌಂಡ್ಸ್ ಇದ್ದರೆ ಬೇಗ ಡಿಕಂಪೋಸಿಷನ್ ಆಗ್ತದೆ ಅದಿಲ್ಲ ಅಂದರೆ ಡಿಕಾಂಪೋಸಿಷನ್ ಇಸ್ ವೆರಿ ಸ್ಲೋ ಓಕೆ ಸೊ ಡಿಕಾಂಪೋಸಿಷನ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ದಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಅಲ್ಲಿಂದ ಬಂದಮೇಲೆ ದಟ್ ಈಸ್ ನಿಮ್ಮ ಫುಡ್ ಚೈನ್ ಅಂದರೆ ಥರ ಗ್ರೇಸಿಂಗ್ ಚೈನ್ ಇದೆಯಲ್ಲ ಒಂದು ಫುಡ್ ಚೇ ಎರಡು ಫುಡ್ ಚೇಂಜ್ ಒಂದು ಗ್ರೇಜಿಂಗ್ ಚೈನ್ ಮತ್ತೊಂದು ಡೆಟ್ರಿಮೆಂಟಲ್ ಫುಡ್ ಚೇಂಜ್ ಡಿ ಎಫ್ ಸಿ ಆ್ಯಂಡ್ ಮತ್ತೊಂದು ಜಿ ಎಫ್ ಸಿ ಜಿ ಎಫ್ ಸಿ ಎಲ್ಲಿ ಜಾಸ್ತಿ ಇರುತ್ತೆ ಡಿ ಎಫ್ ಸಿ ಎಲ್ಲಿ ಜಾಸ್ತಿ ಇರುತ್ತೆ ಬುಕ್ಕನ್ನು ಓದ್ಕೊಳ್ಳಿ ಈಸಿ ಅದು ಜಿ ಡಿ ಎಫ್ ಸಿ ಜಾಸ್ತಿ ಇರೋದು ಟೆರೆಸ್ಟಲ್ ಎಕೋಸಿಸ್ಟಮಲ್ಲಿ ಜಿ ಎಫ್ ಸಿ ಜಾಸ್ತಿ ಇರೋದು ಅಕ್ವಟಿಕ್ ಎಕೋಸಿಸ್ಟಮಲ್ಲಿ ಓಕೆ ಆಮೇಲೆ ಅಲ್ಲಿಂದ ಮುಂದೆ ಬಂದ ಮೇಲೆ ಏನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದಟ್ ಇದು ನಿಮ್ಮ ಯಾವುದು ಎಕಾಲಜಿಕಲ್ ಪಿರಮಿಡ್ಸ್ ವಾ ಪಿರಮಿಡ್ ಆಫ್ ನಂಬರ್ ಪಿರಮಿಡ್ ಆಫ್ ಬಯೋಮಾಸ್ ಪಿರಮಿಡ್ ಆಫ್ ಎನರ್ಜಿ ಯಾವಾಗಲೂ ಅಪ್ರೇಟ್ ಇರ್ತಕ್ಕಂಥದ್ದು ಎಕ್ನಿ ಪಿರಿಡಮ್ ಪಿರಮಿಡ್ ಆಫ್ ಎನರ್ಜಿ ಅದನ್ನು ಅದೇ ರೀತಿ ಏನು ಗ್ರಾಫಿಕಲ್ ರೆಪ್ರೆಸೆಂಟ್ ಕೊಟ್ಟಿದ್ದಾನೆ ಅದನ್ನೇ ಮಕ್ಕಿ ಮಕ್ಕಿ ಮಾಡಬೇಕು ಕಾಪಿ ಪೇಸ್ಟ್ ಅಲ್ಲೇನು ನಂಬರ್ ಕೊಟ್ಟಿದ್ದಾರೆ ಸೇಮ್ ನಂಬರ್ ಶುಡ್ ಬಿ ಗಿವನ್ ಇನ್ ದ ಆನ್ಸರ್ ಆಯಿತಾ ನೀವು ಬೇರೆ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಅದನ್ನೇ ಬರೀಬೇಕು ಲೆಫ್ಟ್ ಸೈಡಲ್ಲಿ ಏನು ಬರೆದಿದ್ದಾರೆ ಆ ಡಯಾಗ್ರಾಮ್ ಬರೀರಿ ಆಮೇಲೆ ರೈಟ್ ಸೈಡಲ್ಲಿ ಏನು ಬರೆದಾರೆ ನಂಬರ ಬಯೋಮಾಸ ಅಥವಾ ಅದರ ಎನರ್ಜಿಯ ಎನರ್ಜಿ ಇನ್ ಟರ್ಮ್ಸ್ ಆಫ್ ಜೌಲ್ ಇರ್ಬೋದು ಬಯೋಮಿಸ್ ಇನ್ ಕೇಸ್ ಆಫ್ ಕೆ ಜಿ ಇರ್ಬೋದು ನಂಬರ್ ಇನ್ ಕೇಸ್ ಆಫ್ ಸಿಂಪಲ್ ನಂಬರ್ಸ್ ಇರ್ತದೆ ಅದನ್ನ ನೆನ್ಪಿಡ್ಸ್ಕೊಳ್ಳಿ ಆಮೇಲೆ ಅಲ್ಲಿಂದ ಎಕಾಲಜಿಕಲ್ ಸಕ್ಸೆಷನ್ ಇಲ್ಲೆಲ್ಲ ಒಂದೊಂದು ಮಾರ್ಕ್ಸ್ ಕ್ವಶನ್ ಜಾಸ್ತಿ ಇರುತ್ತೆ ಸಮಟೈಮ್ಸ್ ಟೂ ಮಾರ್ಕ್ಸ್ ಕ್ವೆಶನ್ ಇರುತ್ತೆ ಪ್ರೈಮರಿ ಸೆಕೆಂಡರಿ ಎಕಾಲಜಿಕಲ್ ಸಕ್ಸೆಷನ್ ಡಿಫ್ರೆನ್ಸ್ ಕೇಳ್ತಾರೆ ಅಥವಾ ಸೆರೇಸ್ ಅಂದರೆ ಏನು ಕೇಳ್ತಾರೆ ವಾಟ್ ಈಸ್ ಪೈನಿಯರ್ ಸ್ಪೀಶೀಸ್ ಕೇಳ್ತಾರೆ ಅಥವಾ ವಾಟ್ ಈಸ್ ಯುನೋ ಕ್ಲೈಮ್ಯಾಕ್ಸ್ ಸ್ಪೀಶೀಸ್ ಕೇಳ್ತಾರೆ ವಾಟ್ ಇಸ್ ಹೈಡ್ರೋಸೀರ್ ಕೇಳ್ತಾರೆ ಅಥವಾ ಝೀರೋ ಝೀರೋ ಅಂತ ಕೇಳ್ತಾರೆ ಆಯಿತಾ ಅಥವಾ ಹೈಡ್ರಾರ್ಕ್ ಜೀರಾಕ್ ದೆಸರ್ ಹೈಡ್ರೋಡ್ ಹೈಡ್ರಾರ್ಕ್ ಝೀರಾರ್ಕ್ ಮೀಸಾರ್ಕ್ ಹೈಡ್ರಾರ್ಕ್ ಮತ್ತು ಡಿ ಝೀರಾರ್ಕ್ ಅಂತ ಹೆಚ್ಚು ಕೇಳ್ತಾರೆ ಆಯ್ತಾ ಪ್ರೈಮರಿ ಸಕ್ಸೆಷನ್ ವೈ ಇಟ್ ಇಟ್ ಟೇಕ್ಸ್ ಲಾಂಗ್ ಲಾಂಗ್ ಟೈಮ್ ಫಾರ್ ಪ್ರೈಮರಿ ಸಕ್ಸೆಷನ್ ಸೆಕೆಂಡ್ರಿ ಸಕ್ಸೆಷನ್ ಇಸ್ ವೆರಿ ಶಾರ್ಟ್ ಒನ್ ಸೊ ಈ ಕ್ವಶನ್ಗಳಿಗೆ ಚಾನ್ಸಸ್ ಜಾಸ್ತಿ ಉಂಟು ಸೊ ದಿಸ್ ಇಸ್ ಆರ್ ವೆರಿ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಪಾಯಿಂಟ್ ಆಫ್ ಎಕಾಲಜಿ ಇನ್ನು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಬಯೋಡೈವರ್ಸಿಟಿ ಅಂದರೆ ಯಾವುದು ವಾಟ್ ಈಸ್ ಬಯೋಡೈವರ್ಸಿಟಿ ವಾಟ್ ಆರ್ ದ ಟೈಪ್ಸ್ ಆಫ್ ಬಯೋಡವರ್ಸಿಟಿ ಆರ್ ದರ್ ಓಕೆ ಇದೊಂದು ಶಾರ್ಟ್ ಕ್ವಶನ್ ಇದೆ ಆಯಿತಾ ಇದು ತುಂಬ ಬರೋದಿಲ್ಲ ಅದರಲ್ಲಿ ತ್ರೀ ಆ್ಯಂಡ್ ಹಾಫ್ ಮಾರ್ಕ್ಸ್ ಅದ್ರಲ್ಲಿ ನಾಲ್ಕೇ ಮಾರ್ಕ್ಸ್ ಇರೋದು ನಾಲ್ಕು ಮಾರ್ಕ್ಸ್ ಅಂದರೆ ಎರಡೆರಡು ಎರಡು ಮಾರ್ಕ್ಸ್ ಅಂದರೆ ಎರಡು ಕ್ವಶನ್ ಕೇಳ್ಬೋದು ವಾಟ್ ಆರ್ ಬಯೋಡೈವರ್ಸಿಟಿ ಅಂತನೋ ಹೌ ಕ್ಯಾನ್ ವಿ ಕನ್ಸರ್ದ್ ಬಯೋಡೈವರ್ಸಿಟಿ ಅಂತನೋ ಇದಕ್ಕೆ ಸಾಮಾನ್ಯವಾಗಿ ಇಂಥ ಕ್ವೆಶನ್ಸ್ ತುಂಬ ಬರುತ್ತೆ ತುಂಬ ಅದೇನು ಇದು ತುಂಬ ಇಂಪಾರ್ಟೆಂಟ್ ಅಲ್ಲ ಒಂದು ವೇಳೆ ನಿಮಗೆ ಈ ಇದರಲ್ಲಿ ಯಾವುದಾದ್ರೂ ಒಂದು ಚಾಪ್ಟರನ್ನು ಈವನ್ ಟಾಪ್ ಆರ್ಡರ್ ಸ್ಟೂಡೆಂಟ್ ಸಹ ಆಯಿತಾ ಒಂದು ಚಾಪ್ಟರ್ ಮಿಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಸರ್ ಏನೂ ಪ್ರಾಬ್ಲಮ್ ಆಗೋಲ್ಲ ಆಯಿತಾ ಬಟ್ ಆಗಲ್ಲ ನೀವು ಇದನ್ನ ಏನೋ ಡ್ರಾಪ್ ಮಾಡಿದ್ರೆ ನಿಮ್ಮ ಮುಂದಿನ ನೀಟ್ ಎಕ್ಸಾಮಿನೇಷನ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕಿಂತ ಸೊ ಯು ಟ್ರೈ ಟು ಆನ್ಸರ್ ಆ್ಯಂಡ್ ಯು ಟ್ರೈ ಟು ರೀಡ್ ಆಲ್ ದ ಚಾಪ್ಟರ್ಸ್ ಓಕೆ ದೆನ್ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಮತ್ತೊಂದು ನಮ್ಮ ಎಲ್ಲಲ್ಲಿ ಏನೇನು ಡಿಸ್ಟ್ರಿಬ್ಯೂಟ್ ಆಗಿದೆ ಅಲ್ಲೊಂದು ಆ ಲಾಸ್ ಆಫ್ ಬಯೋಡರ್ಸಿಟಿನಲ್ಲಿ ಯಾವ್ಯಾವ ಸ್ಪೀಶೀಸ್ಗಳು ರೀಸೆಂಟಾಗಿ ಸತ್ವಾಗಿದ್ದಾವೆ ಅದು ಸ್ಟೆಲ್ಲಾ ಸೀಕವ್ ಆಗ್ಬೋದು ಡೋಡೋಬರ್ಡ್ಸ್ ಆಗ್ಬೋದು ಅಥವಾ ತೈಲಾಸಿನ್ ಆಗ್ಬೋದು ಅಥವಾ ಬಾಲಿ ದಟ್ ಸ್ಪೀಶೀಸ್ ಆಫ್ ಟೈಗರ್ಸ್ ಆಗ್ಬೋದು ಅದನ್ನು ಪಕ್ಕ ನೆನಪಿಟ್ಕೊಳ್ಳಿ ಇದು ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಲಾಸ್ ಆಫ್ ಬಯೋಡೈರ್ಸಿಟಿನಲ್ಲಿ ಆಮೇಲೆ ಅದು ಅದಾದಮೇಲೆ ಹೌ ಕ್ಯಾನ್ ವಿ ಕನ್ಸರ್ವ್ ದ ಬಯೋಡೈವರ್ಸಿಟಿ ಅಲ್ಲಿ ಇನ್ಸಿಟು ಕನ್ಸರ್ವೇಷನ್ ಎಕ್ಸಿಟು ಕನ್ಸರ್ವೇಷನ್ ಇದು ಏನು ಎತ್ತ ಆಯಿತಾ ಬಯೋಸ್ಪಿಯರ್ ರಿಸರ್ವ್ ಆಗ್ಬೋದು ನ್ಯಾಷನಲ್ ಪಾರ್ಕ್ಗಳಾಗ್ಬೋದು ಸ್ಯಾಂಚುರೀಸ್ ಆಗ್ಬೋದು ಇವುಗಳ ಬಗ್ಗೆ ಎಲ್ಲವನ್ನೂ ಸಹ ಚಂದ ಮಾಡಿ ಅರ್ಥ ಮಾಡಿಕೊಳ್ಳಿ ఓకే అవున విడబేడి ఆ చాప్టర్ సహ ఇంపార్టెంట్ అది ఎల్ద నన్ను అది ఎక్స్ప్లైన్ టైం లిమిట్ ఇవద్రీ అండ్ లాస్ట్ వన్ ఎన్విరాన్మెంట్ ఇష్యూస్నల్ పొల్యూషన్ అద్రు ఎయిర్ పొల్యూషన్ వాటర్ పొల్యూషన్ ఇవెరడు బయటికి చందే పొల్యూషన్ బరిపో సార్ వాట్ ఈస్ పొల్యూషన్ వాట్ ఆర్ ద పలుటెన్స్ వాట్ ఆర్ ద ఏజెంట్స్ ఆర్ వాట్ ఆర్ ద పొల్యూటెన్స్ అండ్ వాట్ ఆర్ ద ఎఫెక్ట్స్ అదరీ ఎయిర్ పొల్యూషన్ అదన ప్రివెంట్ మెకానిజం మేము ಒಂದು ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಇದೆ ಮತ್ತೊಂದು ಒಡಿದೈಟ್ ಅನದರ್ ಒನ್ ಸ್ಕ್ರಬ್ಬರ್ ಇದೆ ಅವೆರಡನ್ನೂ ಚಿತ್ರವನ್ನು ಕಲ್ತ್ಕೊಳ್ಳಿ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್ ಆಮೇಲೆ ವಾಟರ್ ಪೊಲ್ಯೂಷನಲ್ಲಿ ಒಂದು ಇಂಪಾರ್ಟೆಂಟ್ ಒನ್ ಒಂದು ಯೂಟ್ರೋಫಿಕೇಶನ್ ಇದೆ ಮತ್ತೊಂದು ಬಯೋಮ್ಯಾಗ್ನಿಫಿಕೇಶನ್ ಇಟ್ಸ್ ರೈಟ್ ವೈಟ್ ಬಯೋಮ್ಯಾಗ್ನಿಫಿಕೇಶನನ್ನು ನೆನ್ಪಿಟ್ಕೊಳ್ಳಿ ವಾಟ್ ಈಸ್ ದ ಬಯೋಮ್ಯಾಗ್ನಿಫಿಕೇಷನ್ ಹೌ ಕೆನ್ ದಟ್ ಬಯೋ ಮ್ಯಾಗ್ನಿಫಿಕೇಷನ್ ಕಾಸಸ್ ದ ಡಿಸೀಸ್ ಟು ದ ಆರ್ಗ್ಯಾನಿಸಮ್ಸ್ ಆಯ್ತಾ ಅಥವಾ ಏನಿ ಮನುಷ್ಯನಿಗೆ ಮತ್ತೊಬ್ಬರು ಯಾರಿಗೆ ಬೇಕಾದ್ರೂ ಅದನ್ನು ನಾನು ಮಾಡ್ಕೊಳ್ಳಿ ಅಲ್ಲಿಂದ ಮೇಲೆ ಮಕ್ಕಳೇ ದನ್ನ ಸಾಲಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ಗಳನ್ನು ಕಲೆಕ್ಟ್ ಮಾಡೋದು ದಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ ಆದರೆ ಅದೊಂದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾಡ್ಕೊಳ್ಳಿ ತ್ರೀ ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ ಒಂದು ಬಯೋಡಿಗ್ರೇಡಬಲ್ ಮತ್ತೊಂದು ಬಯೋನಾನ್ ಡಿಗ್ರೇಡಬಲ್ ಮತ್ತೊಂದು ರೀಸೈಕ್ಲಬಲ್ ಅದು ಮೂರು ಬಗ್ಗೆ ನೆನ್ಪಿಟ್ಕೊಳ್ಳಿ ಅಲ್ಲಿಂದ ಬಂದಮೇಲೆ ನಮ್ಮ ವೆರಿ ಇಂಪಾರ್ಟೆಂಟ್ ಅಂದರೆ ಅಲ್ಲೆಲ್ಲ ಇದೇ ಇಂಪಾರ್ಟೆಂಟ್ಸ್ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನೀವು ಎನ್ವಿರಾನ್ಮೆಂಟಲ್ ಪರ್ಟಿಕ್ಯುಲರ್ಲಿ दट प्रॉब्स इश्यूसल को ग्रीन हौस एफेक्ट ग्रीन हौस एफेक्ट आंड दे प्रॉब्लम्स अब वेरी इंपार्टेंट वाट आर् द ग्रीन हौस ग्यसस् कट ईस् ग्रीन हाउस एफेक्ट काट इस दट इस यू नो ग्लोबल वार्मिंग क्वेश्चन है कल स वेरी इंपार्टेंट वन अभी मुन बंदा ओजोन लेअर्प्रेशन ओजोन लियर हे डिटा ಅದಕ್ಕೆ ವಾಟ್ ಆರ್ ದ ಕಾಸಸ್ ಫಾರ್ ಕ್ಲೋರಿನ್ ಹೌ ಇಟ್ ಫಂಕ್ಷನ್ ಐಕೆ ಬಯೋ ಕೆಟಲಿಸ್ಟ್ ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ ಇವೆರಡೂ ಮೇಲೆ ಆಮೇಲೆ ಫಾರೆಸ್ಟ್ ನಮ್ಮ ಬಯೋ ಡೈವರ್ಸಿಟಿ ಆಮೇಲೆ ಡಿಫಾರೆಸ್ಟೇಷನ್ ಅಂದ್ರೆ ಏನು ಡಿಫಾರೆಸ್ಟೇಷನ್ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಅದು ಪಕ್ಕ ಕ್ವೆಶನ್ ಉಂಟು ತ್ರೀ ಪಾಯಿಂಟ್ಸ್ ಉಂಟು ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಫೇಸ್ ಫ್ರಮ್ ಡಿಫಾರೆಸ್ಟೇಷನ್ ಓಕೆ ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿಂದ ನೀವು ಮುಗಿದ್ಮೇಲೆ ಲಾಸ್ಟಿಗೆ ಬರ್ತಕ್ಕಂಥದ್ದು ಎಸ್ ಝೂಮ್ ಕಲ್ಟಿವೇಶನ್ ಆಯಿತಾ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕಲ್ಟಿವೇಶನ್ ಅಂತ ಝೂಮ್ ಕಲ್ಟಿವೇಷನ್ ಅಂತ ಕರೀತಲ್ಲ ಇದು ಸೊ ಈ ರೀತಿ ಇದನ್ನು ಕ್ವಶನ್ಸನ್ನು ತುಂಬ ನನಗೆ ಹೇಳಲಿಕ್ಕೆ ಆಗಲಿಲ್ಲ ಟೈಮ್ ಇದೆರೋದ್ರಿಂದ ಚಾಪ್ಟರ್ವೈಸ್ ಕ್ವಶನ್ ಮಾಡೋದನ್ನ ಅವಕಾಶ ಉಂಟು ಮುಂದೊಂದು ಮುಂದಿನ ವರ್ಷಗಳಲ್ಲಿ ಆ ರೀತಿ ಅವಕಾಶಕ್ಕೆ ನಾವು ಮಾಡುವ ಆಯಿತಾ ಒಂದು ಹೇಳ್ತಾ ಇದ್ದೇನೆ ನಿಮಗೆ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ಯು ಪೀಪಲ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸ್ಟಡಿ ಮಾಡುವಾಗ ಬೇರೆ ಏನನ್ನೂ ಯೋಚನೆ ಮಾಡಿದ್ದಾನೆ ನಿಮಗೆ ಇನ್ನೊಂದು ಅಡ್ವೈಸ್ ಕೊಡೋದು ಈಗೆಲ್ಲ ಐ ಪಿ ಎಲ್ ಇ ಪಿ ಎಲ್ ಎಲ್ಲ ಬರ್ತಾರೆ ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ಅದನ್ನು ಸ್ವಲ್ಪ ದೂರ ಇರಿ ಬಿಕಾಸ್ ದಿಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಯುವರ್ ಫ್ಯೂಚರ್ ಅದನ್ನು ಹೆಚ್ಚಾಗಿ ನೀವು ಓದೋದನ್ನಲ್ಲಿ ಗಮನ ಕೊಡಿ ಒಂದು ಎಕ್ಸಾಮಿನೇಷನ್ ಪ್ಯಾನಿಕ್ ಆಗಬೇಡಿ ಪ್ಯಾನಿಕ್ ಯಾರು ಆಗ್ತಾರೋ ಆಂಗ್ಸೈಟಿ ಯಾರಿಗಿರುತ್ತೋ ಅವ್ರು ಇದ್ದೆಲ್ಲ ಮರ್ತು ಹೋಗ್ತಾರೆ ಅದರಿಂದ ಆ ಮರು ಬರದೇ ಇರಬೇಕಾದ್ರೆ ಓದೋದಕ್ಕೆ ಫ್ರೀ ಹಾಕ್ಕೊಳ್ಳಿ ನನಗೆ ಆಗ್ತದೆ ಫಸ್ಟು ನಿಮ್ಮನ್ನು ನೀವೇ ಕಾನ್ಫಿಡೆನ್ಸ್ ತಗೊಳ್ಳಿ ಐ ಕ್ಯಾನ್ ಡೂ ಆ ವರ್ಡ್ ನಿಮ್ಮ ಹತ್ರ ಬರ್ತಾ ಇರಬೇಕು ನಾನು ಮಾಡಬಲ್ಲೆ ನನ್ನ ಕೈಯಲ್ಲಿ ಸಾಧ್ಯ ಅದನ್ನು ಅಂದ್ಕೊಳ್ಳಿ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅಂದರೆ ಹೆದರಿಕೆ ಜಾಸ್ತಿ ನನ್ನ ಕೈಲಿ ಆಗುತ್ತೋ ಇಲ್ಲ ನನ್ನ ಕೈಲಿ ಆಗುತ್ತೋ ಇಲ್ಲ ನಾನು ಒಳ್ಳೆ ಸ್ಕೋರ್ ಆಗುತ್ತೋ ಇಲ್ಲ ಇಷ್ಟು ಸ್ಕೋರ್ ಜಾಸ್ತಿ ಮಾಡೋದಂಥ ಮನಸ್ಸಲ್ಲಿರಲಿ ಆದರೆ ಸ್ಕೋರ್ ಮಾಡೇ ತೀರ್ಬೇಕಂದ್ರೆ ಅಲ್ಲ ಆ ರೀತಿಯೆಲ್ಲ ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ ಆಯಿತಾ ಐ ವಿಲ್ ಡೂ ಮೈ ಮೈ ಲೆವೆಲ್ ಬೆಸ್ಟ್ ಐ ವಿಲ್ ಡೂ ಮೈ ಮ್ಯಾಕ್ಸಿಮಮ್ ಅಂತ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಆಯಿತಾ ಆ ರೀತಿ ಮಾಡ ಅದೊಂದೇ ತಲೆಯಲ್ಲಿರಲಿ ನಾನು ಇಷ್ಟೇ ಸ್ಕೋರ್ ಮಾಡ್ತಾನೆ ಇಷ್ಟೇ ಸ್ಕೋರ್ ಮಾಡಲೇಬೇಕು ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಆ ರೀತಿಯಲ್ಲ ಟೆನ್ಷನ್ ಇಟ್ಕೊಂಡು ಹೋಗ್ಬೇಡಿ ಇಷ್ಟೇ ಮನೆ ನನ್ನ ಕೈಯಲ್ಲಿ ಮ್ಯಾಕ್ಸಿಮಿಮ್ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿ ಬರ್ತೇನೆ ಇಟ್ ಮೇ ಬಿ ಸೆವೆಂಟಿ ಔಟ್ ಆಫ್ ಸೆವೆಂಟಿ ಅಥವಾ ಅದು ಸಿಕ್ಸ್ಟಿ ನೈನ್ ಆಗ್ಬೋದು ಸಿಕ್ಸ್ಟಿ ಏಯ್ಟ್ ಆಗ್ಬೋದು ಇರಲಿ ದಸ್ ನಾಟ್ ಎ ಮ್ಯಾಟರ್ ಆಮೇಲೆ ಇದೊಂದು ಎಕ್ಸಾಮ್ ಫೈನಲ್ ಅಲ್ಲ ಇದೊಂದು ಎಕ್ಸಾಮ್ ಅಲ್ಲ ಇದರ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ ಬೈ ಚಾನ್ಸ್ ನೀವೆಲ್ಲರೂ ಒಂದು ಮಾರ್ಕ್ಸ್ ಕಳ್ಕೊಂಡು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಿ ಅಥವಾ ನಿಮ್ಮ ಹೈಯರ್ ಕ್ಲಾಸ್ಗಳಲ್ಲಿ ಯು ಕೆನ್ ರಿಕವರ್ ದಟ್ ಮಾರ್ಕ್ಸ್ ನೀವು ಅಲ್ಲಿ ಮಾಡ್ಕೋಬಹುದು ನೀಟ್ ಎಕ್ಸಾಮ್ ಹೋಗೋರಿಗೆ ಹೋಗೋರಿಗೆ ಬಯಾಲಜಿಯ ಮಾರ್ಸನ್ನೆಲ್ಲ ನೀಟಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಇದು ಇದು ಒಂದು ಬೇಸ್ ನಿಮಗೆ ನಾನು ಎಷ್ಟು ಕಲ್ತಿದ್ದೀನಿ ಅಂತ ಕಾನ್ಫಿಡೆನ್ಸಿಗೆ ಸೊ ಆ ಕಾನ್ಫಿಡೆನ್ಸ್ ನಿಮ್ಮ ಇದ್ದರೆ ಸಾಕು ಸೊ ವಿ ಕ್ಯಾನ್ ಡೂ ವೆಲ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಟೂನ ಬಯಾಲಜಿ ಎಕ್ಸಾಮಿನೇಷನ್ ಒಳ್ಳೇದಾಗಲಿ ಎಲ್ಲರಿಗೂ ನಾವು ಶುಭ ಕಾಮನೆಗಳನ್ನು ಹೇಳ್ತೇವೆ ಆಲ್ ದ ಬೆಸ್ಟ್ ಹೇಳ್ತೇವೆ ನಿಮ್ಮ ರಿಸಲ್ಟ್ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಈ ಒಂದು ಶಾರ್ಟ್ ಕ್ಲಾಸನ್ನು ಸ್ಟಾಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್